ಎಲ್ಲರಿಗೂ ನಮಸ್ಕಾರ ಈ ದಿನದ ಸಭೆಗೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಮತ್ತು ಇತರ ಸಭಾ ಸದಸ್ಯರಿಗೂ ಅತ್ಯಂತ ಸ್ವಾಗತ ಮತ್ತು ಸುಸ್ವಾಗತ ಒಮಾನ್ ಕರ್ನಾಟಕ ಆರಾಧನಾ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಈ ಓಂಕಾರ ಜ್ಞಾನ ಕಾರ್ಯಕ್ರಮದ ಈ ಮತ್ತೊಂದು ಸುಂದರ ಸಂಜೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಒಮಾನ್ ಕರ್ನಾಟಕ ಆರಾಧನಾ ಸಮಿತಿ ಹಲವು ಸಮಾನ ಮನಸ್ಕ ಸ್ನೇಹಿತರುಗಳು ಕೂಡಿ ನಮ್ಮ ತಾಯ್ನಾಡಿನ ಭಕ್ತಿ ಪರಂಪರೆಯ ಪರಿಚಯ ಚಟುವಟಿಕೆಗಳನ್ನು ಮಸ್ಕತ್ತನಲ್ಲಿ ನಡೆಸಿರುವ ನೆಲೆಸಿರುವ ಕನ್ನಡಿಗರಿಗೆ ತಲುಪುವಂತೆ ಅನುವು ಮಾಡಿಕೊಡುವ ಎಂದು ಆರಂಭಿಸಿ ಅದರ ಅಂಗವಾಗಿ ಕೆಲವು ಭಕ್ತಿ ಸುದೆಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಕಳೆದ ಡಿಸೆಂಬರ್ನಲ್ಲಿ ಆಂಜನೇಯ ಪೂಜೆ ನಂತರ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಭಕ್ತಿ ಸಂಗೀತ ಲೋಕದ ದಿಗ್ಗಜರಾದ ಡಾಕ್ಟರ್ ರವರಿಂದ ಓಂಕಾರ ನಾದಾಮೃತ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ದಿಸೆಯಲ್ಲಿ ಇಂದಿನ ಸಂಜೆಯ ಓಂಕಾರ ಜ್ಞಾನಾಮೃತ ಕಾರ್ಯಕ್ರಮ ನಡೆಸಿಕೊಡಲು ನಮ್ಮ ತಾಯ್ನಾಡಿನಿಂದ ಆಗಮಿಸಿರುವ ಭಂಡಾರಿ ಶತಾವಧಾನಿ ಡಾಕ್ಟರ್ ಗಣೇಶ್ರವರಿಗೆ ಓಂಕಾರ ಸಮಿತಿಯು ತುಂಬ ಹೃದಯದ ಸ್ವಾಗತವನ್ನು ಮತ್ತೊಮ್ಮೆ ಬಯಸುತ್ತೇವೆ ಶ್ರೀ ಗಣೇಶ್ರವರನ್ನು ಇಂದಿನ ಸಭಾ ಸದಸ್ಯರಿಗೆ ಪರಿಚಯ ಮಾಡಿಕೊಳ್ಳಲು ಶ್ರೀಮತಿ ಪದ್ಮಿನಿ ರವಿಕುಮಾರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಧನ್ಯವಾದಗಳು ಇಂದು ನಮ್ಮೊಂದಿಗಿರುವ ಪ್ರಸಿದ್ಧ ಅವಧ ಶತಾವಧಾನಿಗಳಾದ ಡಾಕ್ಟರ್ ಗಣೇಶ್ ಅವರ ಜನನ ಡಿಸೆಂಬರ್ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು ಇವರು ಕನ್ನಡದ ಕನ್ನಡದಲ್ಲಿ ಅವಧಾನ ಕಲೆಯನ್ನು ಪ್ರಚುರಗೊಳಿಸಿದ್ದಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ ವಿದ್ಯೆಗೆ ಅಧಿದೇವತೆ ವಿನಾಯಕ ಅದೇ ನಾಮಧೇಯದ ವಿನಾಯಕನ ಸಂಪೂರ್ಣ ಕೃಪಾಶೀರ್ವಾದಗಳನ್ನು ಪಡೆದಿರುವ ಡಾಕ್ಟರ್ ಗಣೇಶ್ ಅವಧಾನ ಕಲೆಯಲ್ಲಿ ದೇಶದಲ್ಲೇ ದೊಡ್ಡ ಹೆಸರು ಕಿರಿಯ ವಯಸ್ಸಿನಲ್ಲಿಯೇ ಹಿರಿಯ ಸಾಧನೆ ಮಾಡಿರುವ ಇವರ ಪ್ರತಿಭೆ ಅನೇಕ ಕ್ಷೇತ್ರಗಳಲ್ಲಿ ಔನ್ನತ್ಯಕ್ಕೇರಿದೆ ಎಂಜಿನಿಯರಿಂಗ್ನಿಂದ ಹಿಡಿದು ತತ್ವಶಾಸ್ತ್ರದವರೆಗೆ ಅನೇಕ ವಿಷಯಗಳಲ್ಲಿ ಪರಿಣಿತಿಯನ್ನು ಪಡೆದಿರುವ ಇವರು ಕನ್ನಡದ ಭಾರತದ ಸಾರಸ್ವತ ಲೋಕದಲ್ಲಿ ಅತ್ಯಂತ ಪ್ರತಿಭಾಪೂರ್ಣರೆಂಬುದರಲ್ಲಿ ಸಂಶಯವಿಲ್ಲ ಯಂತ್ರಶಾಸ್ತ್ರದಲ್ಲಿ ಎಂಜಿನಿಯರಿಂಗ್ ಪದವಿ ಸ್ನಾತಕೋತ್ತರ ಪದವಿ ಲೋಹಶಾಸ್ತ್ರ ಹಾಗೂ ವಸ್ತು ವಿಜ್ಞಾನದಲ್ಲಿ ತಮ್ಮ ಪಿಎಚ್ಡಿ ಪದವಿಯನ್ನು ಪಡೆದು ವೃತ್ತಿಯಿಂದ ಅಧ್ಯಾಪಕರಾಗಿದ್ದರಾಗಿದ್ದ ಇವರು ಅದೃಷ್ಟವಶಾತ್ ಅವಧಾನ ಕಲೆಯಲ್ಲಿ ತಮ್ಮ ಪೂರ್ಣ ಗಮನವನ್ನು ನೀಡಿ ಅದರ ಪ್ರಚಾರ ಕೈಗೊಂಡದ್ದು ಕನ್ನಡಿಗರ ಸುದೈವ ಕನ್ನಡದಲ್ಲಿ ಅವಧಾನ ಕಲೆ ಎಂಬ ತಮ್ಮ ಮಹಾಪ್ರಬಂಧಕ್ಕೆ ಇತ್ತೀಚೆಗಷ್ಟೇ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯ ತನ್ನ ಪ್ರಪ್ರಥಮ ಡಿ ಪದವಿಯನ್ನು ಇವರಿಗೆ ನೀಡಿ ಗೌರವಿಸಿದೆ ಪ್ರಸ್ತುತ ಭಾರತೀಯ ವಿದ್ಯಾಭವನದ ಬೆಂಗಳೂರು ಶಾಖೆ ಸಾಂಸ್ಕೃತ ವಿ ಸಂಸ್ಕೃತ ವಿಭಾಗದ ನಿರ್ದೇಶಕರಾಗಿ ಅತ್ಯಮೂಲ್ಯ ಸೇವೆಯನ್ನು ಸಲ್ಲಿಸುತ್ತಿರುವ ಡಾಕ್ಟರ್ ಆರ್ ಗಣೇಶ್ ಕನ್ನಡ ನಾಡಿನ ಜನರ ಹೆಮ್ಮೆಯ ಆಸ್ತಿ ಇದುವರೆವಿಗೂ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕನ್ನಡ ಅಷ್ಟಾವಧಾನಗಳು ಹಾಗೂ ಮೂರು ಕನ್ನಡ ಶತಾವಧಾನಗಳನ್ನು ಯಶಸ್ವಿಯಾಗಿ ನಡೆಸಿರುವ ಡಾಕ್ಟರ್ ಗಣೇಶ್ ಇದೀಗ ತಮ್ಮ ಸಹಸ್ರಾವಧಾನಕ್ಕೂ ಸಿದ್ಧರಾಗುತ್ತಿದ್ದಾರೆ ಅಲ್ಲದೆ ಸೋದರ ಭಾಷೆಗಳಾದ ತೆಲುಗು ತಮಿಳಿನಲ್ಲಿ ಹಾಗೂ ಸಂಸ್ಕೃತದಲ್ಲಿ ಅಷ್ಟಾವಧಾನ ನಡೆಸಿದ ಕೀರ್ತಿಗೆ ಭಾಜನರಾಗಿದ್ದಾರೆ ಈ ರೀತಿಯಾಗಿ ನಾಲ್ಕು ಭಾಷೆಗಳಲ್ಲೂ ಅವಧಾನವನ್ನು ನಡೆಸಿರುವ ಕೀರ್ತಿ ಇವರದ್ದು ಸಂಸ್ಕೃತ ಹಾಗೂ ತೆಲುಗಿನಲ್ಲಿಯೂ ಸಹ ಶತಾವಧಾನಗಳನ್ನು ಪೂರೈಸಿರುವುದು ಇವರ ಪ್ರತಿಭೆಗೆ ಸಾಕ್ಷಿ ಹಾಗೂ ಈ ರೀತಿಯ ಸಾಧನೆ ಮಾಡಿರುವ ಇವರು ಏಕೈಕ ಭಾರತೀಯ ಕಾವ್ಯಮೀಮಾಂಸೆ ಛಂದಶಾಸ್ತ್ರ ವೇದಾಂತ ಉಪನಿಷತ್ ಧರ್ಮಶಾಸ್ತ್ರ ಇತಿಹಾಸ ಸಂಸ್ಕೃತಿ ಕಲೆ ಭಾರತೀಯ ತತ್ವಶಾಸ್ತ್ರ ವ್ಯಾಕರಣ ಅಲಂಕಾರಶಾಸ್ತ್ರ ಹೀಗೆ ಹತ್ತು ಹಲವು ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದಾರೆ ಇವುಗಳಲ್ಲದೆ ಲಲಿತ ಕಲೆಗಳಾದ ಸಂಗೀತ ನೃತ್ಯ ಚಿತ್ರಕಲೆ ಮುಂತಾದವುಗಳಲ್ಲಿಯೂ ಸಹ ಪ್ರಾವೀಣ್ಯವನ್ನು ಪಡೆದಿದ್ದಾರೆ ಭಾರತೀಯ ಭಾಷೆಗಳಾದ ಕನ್ನಡ ಸಂಸ್ಕೃತ ತೆಲುಗು ತಮಿಳ್ ಹಿಂದಿ ಪಾಲಿ ಶೌರಸೇನಿ ಮರಾಠಿ ಬಂಗಾಳಿ ಮುಂತಾದವುಗಳಲ್ಲದೆ ವಿದೇಶೀಯ ಭಾಷೆಗಳಾದ ಇಂಗ್ಲಿಷ್ ಗ್ರೀಕ್ ಲ್ಯಾಟಿನ್ ಇಟಾಲಿಯನ್ ಮುಂತಾದ ಒಟ್ಟು ಹದಿನೆಂಟು ಭಾಷೆಗಳಲ್ಲಿಯೂ ಸಹ ಅಪಾರ ಪರಿಣಿತಿಯನ್ನು ಇವರು ಹೊಂದಿದ್ದಾರೆ ಸ್ವತಃ ಉತ್ತಮ ಕವಿಯು ಉಪನ್ಯಾಸಕರು ಚಿಂತಕರೂ ಆಗಿರುವ ಡಾಕ್ಟರ್ ಗಣೇಶ್ ಇದುವರೆವಿಗೂ ನೂರಕ್ಕೂ ಮಿಕ್ಕಿದಂತೆ ಲೇಖನಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಕನ್ನಡ ಸಂಸ್ಕೃತ ಹಾಗೂ ತೆಲುಗು ಸಾಹಿತ್ಯ ತತ್ವಶಾಸ್ತ್ರ ನೀತಿಶಾಸ್ತ್ರ ಅಲಂಕಾರಶಾಸ್ತ್ರ ವಿಮರ್ಶೆ ಯಕ್ಷಗಾನ ನೃತ್ಯ ತಂತ್ರಜ್ಞಾನ ವಿಜ್ಞಾನ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟ ಅಪೂರ್ವವಾದ ಹಾಗೂ ಆಸಕ್ತಿದಾಯಕವಾದ ವಿಚಾರಗಳನ್ನು ಚರ್ಚಿಸಿದ್ದಾರೆ ಉತ್ತಮ ಸಂಶೋಧಕರು ಆಗಿರುವ ಇವರು ಪ್ರಾಚೀನ ಭಾರತದ ವಾಸ್ತುಶಾಸ್ತ್ರ ಹಾಗೂ ತಂತ್ರಜ್ಞಾನವೂ ಸೇರಿದಂತೆ ವೇದಗಳ ಇತಿಹಾಸ ಎಂಬ ವಿರಳ ವಿಷಯಗಳ ಬಗ್ಗೆ ಅನೇಕ ಸಂಶೋಧನಾ ಲೇಖನಗಳನ್ನು ಮಂಡಿಸಿದ್ದಾರೆ ಸಂಸ್ಕೃತದಲ್ಲಿ ಹನ್ನೆರಡಕ್ಕೂ ಹೆಚ್ಚಿನ ನಾಟಕಗಳನ್ನು ಸುಮಾರು ಹದಿನಾರು ಕಾವ್ಯಗಳನ್ನೂ ರಚಿಸಿರುವ ಇವರು ಕನ್ನಡದಲ್ಲಿ ಎಂಟು ಕಾವ್ಯಗಳನ್ನು ಮೂರು ಕಾದಂಬರಿಗಳನ್ನು ಹಾಗೂ ಆರು ಅನುವಾದಗಳನ್ನು ಪೂರೈಸಿದ್ದಾರೆ ವಿದ್ವಜನಗಳಿಂದ ಅಭಿಮಾನಿಗಳಿಂದ ಸರಕಾರದಿಂದ ಅನೇಕ ಪ್ರಶಸ್ತಿ ಹಾಗೂ ಬಿರುದುಗಳನ್ನು ಪಡೆದಿರುವ ಇವರು ತಮ್ಮ ಅಮೋಘ ಪಾಂಡಿತ್ಯ ಅಸಾಧಾರಣ ಚಾತುರ್ಯ ಸರಳತೆ ನಿಷ್ಕಪಟತೆ ಹಾಗೂ ಸ್ನೇಹ ಶಾಲೀನ್ಯತೆಯಿಂದ ಪಂಡಿತ ಪಾಮರ ವರ್ಗಗಳೆರಡರಲ್ಲಿಯೂ ಪ್ರೀತಿ ಮತ್ತು ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ ಕೃತಿ ಭುವನದ ಭಾಗ್ಯದಿಂದ ಮಕ್ಕುಂ ಎಂಬ ನೇಮಿಚಂದ್ರನ ನುಡಿಯಂತೆ ಸಮಸ್ತ ಕನ್ನಡಿಗರ ಪುಣ್ಯದ ಫಲವಾಗಿ ಗಣೇಶ್ರಂಥ ಅವಧಾನಿಗಳು ಹಾಗೂ ಅವರ ಅವಧಾನಗಳು ನಮಗೆ ಲಭ್ಯವಾಗಿವೆ ಜನರಲ್ಲಿ ದಿನೇ ದಿನೇ ಕುಸಿಯುತ್ತಿರುವ ಭಾಷೆ ಸಾಹಿತ್ಯಗಳ ಆಸಕ್ತಿ ಆಸಕ್ತಿಗಳ ಪುನರುಜ್ಜೀವನಕ್ಕಾಗಿ ದುಡಿಯುತ್ತಿರುವ ಅನೇಕ ಕನ್ನಡ ಸೇವಕರಿಗೆ ಗಣೇಶ್ರಂಥ ಅವಧಾನಿಗಳ ಇರುವಿಕೆ ಹಾಗೂ ಅವರಿಂದ ಸಾಹಿತ್ಯ ಕ್ಷೇತ್ರಕ್ಕೆ ಸಂದಿರುವ ಮುಂದೆ ಸಂದಲ್ಲಿರುವ ಕಾಣಿಕೆ ಆಶಾದೀಪಗಳು ತಮ್ಮ ವಿಸ್ತೃತ ಪ್ರತಿಭೆಯಿಂದ ಬಹುಶ್ರುತರಾಗಿರುವ ಗಣೇಶರ ಪಾಂಡಿತ್ಯ ಪ್ರತಿಭೆಗೆ ನಮ್ಮೆಲ್ಲರ ಅಭಿನಂದನೆಗಳು ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ನಿನ್ನೆ ಮೊನ್ನೆ ಹಾಗೂ ಇಂದು ಮೊನ್ನೆ ಬಂದಾಗ ಬೆಳಗ್ಗೆ ಒಂದು ಕ್ಷಣ ಒಂದು ಸ್ವಲ್ಪದ ಆಂದೋಳನ ಇತ್ತು ಹೊಸ ಜಾಗ ಹೊಸ ಜನ ಹೇಗೋ ಏನೋ ಅಂತ ಇನ್ನು ನಾಳೆ ಬೆಳಗ್ಗೆ ಹೋಗಬೇಕಲ್ಲ ಅಂತ ಅನ್ನಿಸ್ತಾ ಇದೆ ಆ ಒಂದು ವಿಶ್ವಾಸವನ್ನು ಪ್ರೀತಿಯನ್ನು ತುಂಬಿಕೊಟ್ಟ ಮಸ್ಕತ್ನ ಕನ್ನಡ ಬಂಧುಗಳಿಗೆ ಆಸಕ್ತರಾಗಿ ಎಲ್ಲರಿಗೆ ಮತ್ತೆ ಮತ್ತೆ ನಮಸ್ಕಾರ ಸ್ನೇಹಕ್ಕೆ ಇರುವ ದೊಡ್ಡ ಕೆಟ್ಟ ಗುಣ ಏನೆಂದರೆ ಬಿಟ್ಟು ಹೋಗುವಾಗ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಧಿಂ ಸ್ನೇಹಂ ಅಮಾನುಷಮ್ ಅಂತ ಒಬ್ಬ ಸಂಸ್ಕೃತ ಕವಿ ಹೇಳ್ತಾನೆ ವೆರಿ ಕ್ರೂಯಲ್ ಈಸ್ ಫ್ರೆಂಡ್ಶಿಪ್ ಹೆಲ್ ವಿತ್ ಇಟ್ ಅಂತ ಈ ಒಂದು ಭಾವವನ್ನು ನನಗೆ ತಂದು ಕೊಟ್ಟಿರುವಂಥ ಈ ಒಂದು ಓಂಕಾರ ಸಂಸ್ಥೆಗೆ ನೇರವಾಗಿ ಪರೋಕ್ಷವಾಗಿ ಪರ್ಯಾಯವಾಗಿ ಸೇರಿ ಸಹಕಾರ ನೀಡಿದ ಎಲ್ಲರಿಗೆ ಮತ್ತು ಇಷ್ಟು ದಿವಸಗಳು ಇನ್ನು ನಾನು ನಾಲ್ಕೈದು ದಿವಸ ಉಪವಾಸ ಮಾಡುವಂಥ ರೀತಿಯಲ್ಲಿ ಹೊಟ್ಟೆ ತುಂಬಿಸಿದ ಅನ್ನಪೂರ್ಣೆಯರಿಗೆ ಎಲ್ಲರಿಗೆ ಕೃತಜ್ಞತೆ ಸಲ್ಲಿಸುತ್ತದೆ ನನ್ನ ಮನಸ್ಸು ಶ್ರೀಕೃಷ್ಣನ ಜೀವನ ಮತ್ತು ಭಗವದ್ಗೀತೆ ಅಥವಾ ಶ್ರೀಕೃಷ್ಣನ ಜೀವನದಲ್ಲಿ ಭಗವದ್ಗೀತೆ ಅನ್ನುವ ವಿಷಯವನ್ನು ಕುರಿತು ಇವತ್ತು ಮಾತಾಡ್ತೀನಿ ಅಂತ ಹೇಳಿದ್ದೆ ಯಾಕೆಂದರೆ ಭಗವದ್ಗೀತೆ ಬಹಳ ಅಮೂಲ್ಯವಾದ ಗ್ರಂಥ ಸಂದೇಹವಿಲ್ಲ ಆದರೆ ಅದಕ್ಕಿಂತ ಅಮೂಲ್ಯವಾದದ್ದು ಶ್ರೀಕೃಷ್ಣನ ಬದುಕು ಯಾಕೆಂದರೆ ಭಗವದ್ಗೀತೆಯ ಜಾಡಿನಲ್ಲಿ ಇನ್ನೂ ಅನೇಕ ಗೀತೆಗಳಿವೆ ಶಿವಗೀತ ರಾಮಗೀತ ಈಶ್ವರ ಗೀತ ಗಣೇಶ ಗೀತ ಗುರುಗೀತ ಮಂಕಿ ಗೀತ ಪಾಂಡವಗೀತ ಅಷ್ಟಾವಕ್ರ ಗೀತ ಅವಧೂತ ಗೀತ ಉದ್ಧವ ಗೀತ ಅನುಗೀತ ಒಂದೇ ಎರಡೇ ಬೇಕಾದಷ್ಟು ಗೀತೆಗಳು ಸುಮಾರು ಒಂದು ನಲವತ್ತರಷ್ಟು ಗೀತೆಗಳು ನಮಗೆ ಸಿಗುತ್ತವೆ ಹಾಗೆಲ್ಲ ಇದ್ದರೂ ಭಗವದ್ಗೀತೆ ಬಹಳ ವಿಶೇಷವಾಗಿದೆ ಗೀತಾ ಅಂದರೆ ಅದೇ ಇನ್ಯಾವುದೂ ಅಲ್ಲ ಅನ್ನುವ ಮಟ್ಟಿಗೆ ಅದಕ್ಕೆ ಪ್ರಾಚುರ್ಯ ಪ್ರಾಶಸ್ತ್ಯ ಬಂದಿದೆ ಅಂಥ ಒಂದು ಭಗವದ್ಗೀತೆಯನ್ನು ಕೃಷ್ಣನ ಬದುಕಿನ ಜೊತೆಗೆ ಹೋಲಿಸಿ ಕೃಷ್ಣ ತನ್ನ ಬದುಕಿನಲ್ಲಿ ಏನನ್ನು ಆಚರಿಸಿದ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ದ ಅನ್ನುವುದನ್ನು ನೆನಪಿಸಿಕೊಡುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ತುಂಬ ಯುಕ್ತವಾದ ರೀತಿಯಲ್ಲಿ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿಯೇ ನಾವು ಮಾಡ್ತಾ ಇದ್ದೀವಿ ಅನ್ನೋದು ನನಗೆ ಸಂತೋಷದ ಸಂಗತಿ ಅಲ್ಲದೆ ಕೃಷ್ಣ ನನಗೆ ಇಷ್ಟ ದೈವ ವಂಶೀ ವಿಭೂಷಿತಕರ ನವನೀರ ಪೀತಾಂಬರ ತರುಣಬಿಂಬ ಫಲಾಧರುಷ್ಟಾತ್ ಮುಗ್ಧೇಂದು ಸುಂದರ ಮುಖದ ಅರವಿಂದ ನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವ ಮಹಮ್ನ ಜಾನೆ ಕೃಷ್ಣನಿಗಿಂತ ಮಿಗಿಲಾದ ತತ್ವ ನನಗೆ ಗೊತ್ತಿಲ್ಲ ಅಂತ ಅಕ್ಬರ್ನ ಕಾಲದಲ್ಲಿದ್ದ ತುಳಸಿದಾಸರ ಸಮಕಾಲೀನರಾಗಿದ್ದ ಮಹಾಜ್ಞಾನಿ ಭಕ್ತ ವಿದ್ವಾಂಸ ಮಧುಸೂದನ ಸರಸ್ವತಿಗಳು ಹೇಳ್ತಾರೆ ಕೃಷ್ಣ ಆ ಮಟ್ಟದ ಆಕರ್ಷಕವಾದ ಒಂದು ಸ್ವಾರಸ್ಯ ತತ್ವ ಆದರೆ ಈ ದಿವಸದ ಉಪನ್ಯಾಸದಲ್ಲಿ ನಾನು ಕೃಷ್ಣನನ್ನು ಮನುಷ್ಯನನ್ನಾಗಿ ಕಾಣಿಸುವ ಪ್ರಯತ್ನ ಮಾಡ್ತೀನಿ ನಾನು ಮೊದಲಿಗೆ ಹೇಳಿದೆ ನನ್ನ ಇಷ್ಟ ದೈವ ಕೃಷ್ಣ ಅಂತ ಹೇಳಿಬಿಟ್ಟು ಮತ್ತು ಮನುಷ್ಯನನ್ನು ಕಾಣಿಸ್ತೀನಿ ಇದೇನು ಕಾಂಟ್ರಡಿಕ್ಷನ್ ಅಂತ ಕೇಳಬಹುದು ಇಷ್ಟೇ ಕಾರಣ ನಾವು ಒಬ್ಬರಿಂದ ಏನಾದರೂ ಕಲೀಬೇಕು ಅಂದರೆ ಅವರು ನಮ್ಮಂತೆ ಅಂತ ಭಾವಿಸಿಕೊಂಡಾಗ ಕಲಿಯೋದಕ್ಕೆ ಸಾಧ್ಯ ಅವರು ಯಾವುದೋ ಸ್ಪೆಷಲ್ ಪರ್ಸನಾಲಿಟಿ ಅದು ನಮ್ಮದಲ್ಲ ಅಂದರೆ ನಾವೇನೂ ಅವರಿಂದ ಕಲಿಯಬೇಕಾಗಿಲ್ಲ ಹೆಚ್ಚಂದರೆ ಅವ್ರ ಕಾಲಿಗೆ ಅಷ್ಟೇ ಇದು ಚಂದ್ರಶೇಖರ ಪಾಟೀಲ್ ಅವರ ಒಂದು ಕವಿತೆ ನೆನಪಿಗೆ ಬರ್ತದೆ ಹೋಗಿ ಬರುತ್ತೆ ನಜ್ಜ ನಿನ್ನ ಪಾದಧೂಳಿ ನನ್ನ ತಾಲೀಮೆ ಆಗಿರಲಿ ಆದರೆ ನನ್ನ ಕಣ್ಣಿಗೆ ಮಾತ್ರ ಬೀಳದೇ ಇರಲಿ ಅಂತ ಹಾಗಾಗಿ ಬಿಡ್ತದೆ ಡಿ ವಿ ಜಿಯವರು ಮುಂಕುತಮ್ಮನ ಕಗ್ಗದಲ್ಲಿ ಹೇಳ್ತಾರೆ ಬೆಟ್ಟವನ್ನು ಕಂಡು ಹತ್ತೂರು ತುಂಬ ಕಡಿಮೆ ಜನ ಪ್ರದಕ್ಷಿಣೆ ಮಾಡೋರು ಹೆಚ್ಚು ಜನ ಅಂತ ಹಾಗಾಗಿ ಪ್ರಯೋಜನ ಕಡಿಮೆ ಆಗುತ್ತದೆ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಗಾದೆಯೇ ಉಂಟು ನದೇವ ಚರಿತಂ ಚರೆಯತ್ ದೇವರ ಹಾಗೆ ನಾವಿರಬಾರ್ದು ಭಾರ್ಗವೇಣ ಹತಾ ಮಾತ ಪರಶುರಾಮ ತಾಯಿಯನ್ನೇ ಕೊಂದುಬಿಟ್ಟ ರಾಮೇಣ ನಿಹತೋ ದ್ವಿಜ ರಾಮ ಬ್ರಾಹ್ಮಣನಾದ ರಾವಣನ ಕೊಂದುಬಿಟ್ಟ ಕೃಷ್ಣ ಕೃಷ್ಣ ಪರಾಂಗಣಾಸಕ್ತಃ ಕೃಷ್ಣ ಅಂತೂ ಗೋಪಿಕಾ ಸ್ತ್ರೀಯರ ಲೋಲನೇ ಆಗಿದ್ದ ಹಾಗಾಗಿ ನದೇವ ಚರಿತಂ ಚರೆಯತ್ ದೇವರಂತೆ ನಾವು ಬದುಕಬಾರ್ದು ಹೀಗೆ ಅದಕ್ಕಿಂತ ಘೋರ ಇನ್ಯಾವುದು ಬೇಕು ಎಲ್ಲಕ್ಕೂ ಒಂದು ಸುಲಭವಾಗಿ ಸಂಸ್ಕೃತ ಶ್ಲೋಕ ಹೇಳ್ಬಿಡ್ಬೋದು ಸಂಸ್ಕೃತ ಅತ್ಯಂತ ಸುಂದರವಾದ ಸುಲಭವಾದ ಭಾಷೆಯನ್ನು ಹೌದು ಒಂದು ಸ್ವಲ್ಪ ಪ್ರಯತ್ನ ಇದ್ದರೆ ಹಾಗಾಗಿ ಏನೂ ಬರೆದು ಬಿಡ್ಬೋದು ಸಂಸ್ಕೃತದಲ್ಲಿ ಅದು ಶಾಸ್ತ್ರ ಅಂತ ಆಗಿಬಿಡ್ತದೆ ಹೀಗಾಗಿ ಯಾವುದಕ್ಕೂ ಏನೋ ಒಂದು ಶ್ಲೋಕ ಹೇಳಿ ಇಲ್ಲ ನಾವು ಮಾಡಬೇಕಾಗಿಲ್ಲ ಅಂತ ರಿಯಾಯಿತಿಗಳನ್ನು ತೊಗೊಂಡ್ರೆ ಪ್ರಯೋಜನ ಇಲ್ಲ ಆ ಕಾರಣದಿಂದ ಅಕೌಂಟೆಬಿಲಿಟಿ ಬೇಕು ನಮಗೆ ನಾವು ಬಾಧ್ಯರಾಗಬೇಕು ಆಧುನಿಕ ಕಾಲದ ಎರಡು ದೊಡ್ಡ ಮೌಲ್ಯಗಳು ಸ್ವಾತಂತ್ರ್ಯ ಸಮಾನತೆ ಅದು ಎರಡು ಸೇರಿ ಯಾವುದನ್ನ ಡೆಮಾಕ್ರಸಿ ಆರ್ ಫ್ರೀಡಮ್ ಅಂತೀವಿ ಅದು ಮತ್ತೊಂದು ರೀಸನ್ ವಿಚಾರ ತರ್ಕಶುದ್ಧಿ ಈ ಸ್ವಾತಂತ್ರ್ಯ ಮತ್ತು ವಿಚಾರ ಎರಡು ಯಾವುದಿವೆ ಇವುಗಳು ಬಂದು ನಮ್ಮನ್ನು ಕಾಡುವಾಗ ಅದಕ್ಕೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ರೆಸ್ಪಾನ್ಸಿಬಿಲಿಟಿ ಬಾಧ್ಯತೆ ಹಾಗಾಗಿ ತುಂಬ ಜನ ಕೇಳಿಬಿಟ್ರೆ ಸಾಕು ಮೋಕ್ಷ ಸಿಕ್ಕಿಬಿಡುತ್ತೆ ಕುಮಾರವ್ಯಾಸನಂಥ ಮಹಾಕವಿಗಳೇ ಭಾರತದೊಳೊಂದು ಅಕ್ಷರವ ಕೇಳಿದರಿಗೆ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಎಲ್ಲ ಹೇಳಿಬಿಟ್ಟಿದ್ದಾರೆ ಒಂದು ಅಕ್ಷರ ಕೇಳಿಬಿಡೋಣ ಸಾಕು ಹೀಗೆ ಅಂದುಕೊಂಡು ಕೇಳುವುದೇ ಅಷ್ಟೇ ಇನ್ನು ಆಚರಣೆ ಮಾಡುವುದು ಯಾವುದೂ ಇಲ್ಲ ಅಂತ ಆದರೆ ನಮ್ಮ ಪರಂಪರೆ ಹಾಗೆ ಹೇಳಿಲ್ಲ ಆಚರಣೆಯಲ್ಲಿ ತುಂಬ ಬೆಲೆ ಇದೆ ಅಂತ ಮನುಸ್ಮೃತಿಯಲ್ಲಿ ಒಂದು ಮಾತು ಬರ್ತದೆ ಅಗ್ನೇಭ್ಯೋ ಗ್ರಂಥಿನ ಶ್ರೇಷ್ಠಾ ಗ್ರಂಥಿಭ್ಯೋ ಧಾರಣೋವರ ಧಾರಿಭ್ಯೋ ಜ್ಞಾನಿನ ಶ್ರೇಷ್ಠ ಜ್ಞಾನಿಭ್ಯೋ ವ್ಯವಸಾಯಿನ ಏನೂ ತಿಳಿಯದೇ ಇದ್ದವರಿಗಿಂತ ಪುಸ್ತಕ ಇಟ್ಕೊಂಡವ್ರ ಮೇಲು ಪುಸ್ತಕ ಅಲಂಕಾರಕ್ಕಾಗಿ ಅದು ಇರುತ್ತೆ ಯಾವಾಗಲೂ ಒಮ್ಮೆ ತೆರೆದು ನೋಡಬೇಕು ಅಂತ ಮನಸ್ಸು ಬಂದೀತು ಅಂತ ಅದಕ್ಕಿಂತ ಪುಸ್ತಕ ಓದ್ಕೊಂಡವರು ಓದ್ಕೊಂಡವ್ರಿಗಿಂತ ತಿಳ್ಕೊಂಡವರು ತಿಳ್ಕೊಂಡವ್ರಿಗಿಂತ ಆಚರಣೆ ಮಾಡೋರು ತುಂಬ ದೊಡ್ಡವರು ಅಂತ ಹೀಗಾಗಿ ಪ್ರ್ಯಾಕ್ಟೀಸ್ ಕಟ್ಟ ಕಡೆಗೆ ಬರ್ತಕ್ಕಂಥದ್ದು ಅನುಷ್ಠಾನ ಅನುಷ್ಠಾನೇನ ರಹಿತ ಪಾಠ ಮಾತ್ರೇಣ ಕೇವಲ ರಂಜಯತ್ಯೇವ ಯಾ ಲೋಕಾನ್ ಕಿಂತ ಯಾ ಶುಕವಿದ್ಯೆಯ ಅಂತ ಸಾವಿರ ವರ್ಷಗಳ ಕೆಳಗೆ ಕಾಶ್ಮೀರದ ಮಹಾಕವಿ ಕ್ಷೇಮೇಂದ್ರ ಹೇಳ್ತಾನೆ ಆಚರಣೆಗೆ ಬರದೆ ಗಿಣಿಪಾಠದಂತೆ ಇರುವಂಥದ್ದರಿಂದ ಏನು ಪ್ರಯೋಜನ ಏನು ಪ್ರಯೋಜನವಾಗೋಲ್ಲ ನಾನು ಚಿಕ್ಕ ವಯಸ್ಸಿನಲ್ಲಿ ಕೋಲಾರ ಜಿಲ್ಲೆಯ ಒಂದು ಊರಿನಲ್ಲಿ ಮಿಡ್ಲ್ ಸ್ಕೂಲ್ ಓದ್ತಾ ಇದ್ದೆ ಆ ಊರಿನಲ್ಲಿ ತೆಲುಗಿನ ಪ್ರಭಾವ ಹೆಚ್ಚು ಸಾಕಷ್ಟು ಜನ ವರ್ತಕರು ಅವರು ಇವರು ಶ್ರೀಮಂತರು ಎಲ್ಲ ಇದ್ದರು ಹೆಣ್ಣು ಹೆಣ್ಣುಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಒಂದು ಕ್ವಾಲಿಫಿಕೇಷನ್ ಸಂಗೀತ ಕಲಿತಿರಬೇಕು ಅಂತ ಸಂಗೀತ ಬೇಕೋ ಬೇಡವೋ ಗೊತ್ತಿಲ್ಲ ಅವ್ರಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಕಲಿಸೋಕೆ ಶಾಸ್ತ್ರ ಅಂತೂ ಆಗಬೇಕು ಅವ್ರು ಏನು ಮಾಡ್ತಾಯಿದ್ರು ಯಾವುದೋ ಒಂದು ರೀತಿ ಇದ್ದರು ವಿಶೇಷವಾಗಿ ಕಂಠ ಸರಿಯಾಗಿಲ್ದೇ ಇದ್ದರೆ ವಾದ್ಯ ವಾದ್ಯದಲ್ಲೆಲ್ಲ ರಮಣೀಯತರವಾದದ್ದು ವೀಣೆ ಹಾಗಾಗಿ ಅಲಂಕಾರ ಮಾಡಿಸಿ ಮಗಳಿಗೆ ಇದ್ದ ಬದ್ದ ಒಡವೆ ಎಲ್ಲ ಹಾಕಿ ಜರಸಿ ಜರಿ ಸೀರೆ ತಲೆ ತುಂಬ ದನ ಅಟ್ಟಿಸ್ಕೊಂಡು ಬರೋಷ್ಟು ಎದ್ದು ಕಾಣುವಂತೆ ಹೂವು ಎಲ್ಲ ಕಟ್ಟಿ ವೀಣೆನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ವೀಣೆ ಪೋಸ್ ಕೊಟ್ಟು ಒಳ್ಳೆ ಸ್ಟುಡಿಯೋದಲ್ಲಿ ಫೋಟೋ ತೆಗೆಸಿಬಿಡೋರು ಮನೆಯಲ್ಲಿ ಕಟ್ ಹಾಕ್ಸಿಡೋರು ವರ ವಧು ಪರೀಕ್ಷೆಗೆ ಬಂದಾಗ ಸಂಗೀತ ಬರುತ್ತಾ ಅಂದರೆ ಚಾಲ ಭಾಗ ವಸ್ತು ದಿ ಮಾ ಅಮ್ಮ ವೀಣೆ ನೇರ್ಚ್ಕೊಂಡು ಚೂಡಂಡಿ ಅಂತಂತಿದ್ರು ನಮ್ಮ ಮಗು ಮಗಳಿಗೆ ವೀಣೆ ಬರುತ್ತೆ ನೋಡಿ ಅಂತ ಏನು ಫೋಟೋದಲ್ಲಿ ನೋಡೋದು ಅಷ್ಟೇ ಸರಸ್ವತಿ ಪೋಸು ಆ ರೀತಿ ಇದ್ದರೆ ಏನು ಪ್ರಯೋಜನ ಅದು ಅಲ್ಲಿ ಆ ಕ್ಷಣಕ್ಕೆ ಒದಗಿ ಬರಬೇಕು ಹಾಗಿಲ್ಲವಾದರೆ ಆ ವಿದ್ಯೆಗೆ ಏನೂ ಬೆಲೆ ಇಲ್ಲ ಅದರಿಂದಲೇ ನಮಗೆ ವಿದ್ಯಾ ವಿದ್ಯ ಬಾಯಲ್ಲಿರಬೇಕು ವಿದ್ಯೆ ಅಂತಂದರು ಪುಸ್ತಕ ಪುಸ್ತಕಸ್ಯ ಚ ಯಾ ಯಾವಿದ್ಯಾ ಪರಹಸ್ತಗತಂ ಧನಂ ಕಾರ್ಯಕಾಲೇ ನಸಾ ವಿದ್ಯಾ ನತದ್ಧಂ ಅಂತ ಪುಸ್ತಕದಲ್ಲಿರುವ ವಿದ್ಯೆ ಬೇರೆಯವ್ರ ಕೈನಲ್ಲಿರೋ ದುಡ್ಡು ಕೆಲಸಕ್ಕೆ ಬರೋದಿಲ್ಲ ಸಮಯ ಬಂದಾಗ ನಿಷ್ಪ್ರಯೋಜಕ ಅಂತ ಅದು ಮತ್ತೆ ಪುಸ್ತಕದಲ್ಲಿರೋದು ಮಸ್ತಕಕ್ಕೆ ಹೋಗಿ ಹಸ್ತಕ ಕೈಗೆ ಬರಬೇಕು ಆಗಲೇ ಅದಕ್ಕೆ ನಿಜವಾದ ಸ್ವಾರಸ್ಯ ಈ ಅರ್ಥದಲ್ಲಿ ಆಚರಣೆ ಅಲ್ಲಿಗೆ ಬಂದು ನಿಲ್ಲುತ್ತದೆ ಅಕೌಂಟೆಬಿಲಿಟಿ ಎನ್ನುವುದು ಆ ಮಟ್ಟಕ್ಕೆ ಉಂಟು ಅದನ್ನು ಕೃಷ್ಣನ ಬದುಕಿನಲ್ಲಿ ಕಾಣಬೇಕು ಅಂದರೆ ಅವನನ್ನು ಮನುಷ್ಯನಾಗಿ ಮನುಷ್ಯೋತ್ತಮನಾಗಿ ನಾವು ನೋಡಬೇಕು ಅದನ್ನು ಒಂದು ಸ್ವಲ್ಪ ಕೃಷ್ಣನ ವ್ಯಕ್ತಿತ್ವವನ್ನು ಹೇಳಿ ಆಮೇಲೆ ಆ ವ್ಯಕ್ತಿತ್ವ ಎಂಥ ಉಪದೇಶವನ್ನು ಮಾಡಿದೆ ಆ ಉಪದೇಶ ಅವನ ಬದುಕಿಗೆ ಹೇಗೆ ಸಮನ್ವಿತ ಅನ್ನುವುದನ್ನು ತೋರ್ಪಡಿಸೋದಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಕೃಷ್ಣಸ್ತು ಭಗವಾನ್ ಸ್ವಯಂ ಅನ್ನುವ ಮಾತಿದೆ ಕೃಷ್ಣ ಸಾಕ್ಷಾತ್ ಪರಮಾತ್ಮ ಅಂಶಾವತಾರಗಳು ಮಿಕ್ಕವೆಲ್ಲ ಇನ್ನು ಶ್ರೀಕೃಷ್ಣ ಪರಿಪೂರ್ಣಾವತಾರ ಅನ್ನುವ ಕಲ್ಪನೆ ಕೂಡ ಉಂಟು ರಾಮ ಭಗವದ್ಗೀತೆಯನ್ನು ಬದುಕಿದ ಆದರೆ ಭಗವದ್ಗೀತೆಯನ್ನು ಹೇಳಲಿಲ್ಲ ಕೃಷ್ಣ ಭಗವದ್ಗೀತೆಯನ್ನು ಬದುಕಿಯೂ ಬದುಕದ ಹೇಳಿಯೂ ಹೇಳ್ದ ಯಾಕೆಂದರೆ ಕೆಲವೊಮ್ಮೆ ಮಾಡಿದರೆ ಗೊತ್ತಾಗೋಲ್ಲ ಹೇಳಿದ್ರೇ ಗೊತ್ತಾಗೋದು ಹತ್ತನೇ ಶತಾಬ್ದಿಯ ಮಹಾಕವಿ ವಿದ್ವಾಂಸ ರಾಜಶೇಖರ ಹೇಳ್ತಾನೆ ವಿನಾಘಂಟಾ ಘಣತ್ಕಾರಂ ಗಜೋಗಚ್ಚನ್ನ ಗಣ್ಯತೆ ಅಂತ ಆನೆ ಹೋದರೂ ರಸ್ತೆಯಲ್ಲಿ ಗಂಟೆ ಕಟ್ಟದೇ ಇದ್ದರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೀಗಾಗಿ ಕೃತಿಯ ಜೊತೆಗೆ ಮಾತು ಇರಬೇಕು ಆಗ ಒಳ್ಳೆಯದಾಗುತ್ತದೆ ಅಂತ ಮಾತು ಕೃತಿಗಳಿಗೆ ಅವಿನಾಭಾವ ಸಂಬಂಧ ಇರಬೇಕು ಆಗಲೇ ಚೆನ್ನ ಈ ಎಲ್ಲ ಹಿನ್ನೆಲೆಯಲ್ಲಿ ಕೃಷ್ಣನನ್ನು ವ್ಯಕ್ತಿಯಾಗಿ ನೋಡಿದರೆ ಲಾಭ ಉಂಟು ಅಂತ ಅವನ ಹೆಸರಿಂದಲೇ ಗಮನಿಸೋಣ ಕೃಷ್ಣ ಅನ್ನುವ ಶಬ್ದ ಕರ್ಷತೀತಿ ಕೃಷ್ಣ ಅನ್ನುವ ನಿರ್ವಚನ ಎಟಿಮಾಲಜಿ ಕರ್ಷಣ ಅಂತಂದರೆ ಉಜ್ಜುವಿಕೆ ಅಂತ ಒಂದು ಅರ್ಥ ಉಂಟು ಅಂದರೆ ರಬ್ಬಿಂಗ್ ಬರ್ನಿಶಿಂಗ್ ಪಾಲಿಶಿಂಗ್ ಅಂತ ಯಾವುದನ್ನೇ ಒಂದನ್ನು ನುಣುಪು ಮಾಡಬೇಕು ಒರಟತನ ಕಳೀಬೇಕು ಅಂದರೆ ಕರ್ಷಣ ಆಗಬೇಕು ಅಂತ ಇನ್ನೊಂದು ಕರ್ಷಣ ಅಂದರೆ ಸೆಳೆಯೋದು ಅಟ್ರ್ಯಾಕ್ಷನ್ ಅಂತ ಪಾಲಿಶಿಂಗ್ ಈಸ್ ರಿಫೈನ್ಮೆಂಟ್ ಕರ್ಷಣ ಸೆಳೆಯೋದು ಪುಲಿಂಗ್ ಅಂದರೆ ಅಟ್ರ್ಯಾಕ್ಷನ್ ಅಂತ ಸಾಮಾನ್ಯವಾಗಿ ಲೋಕದಲ್ಲಿ ರಿಫೈನ್ಮೆಂಟಿಗೆ ಅವಕಾಶ ಕೊಡೋ ವಸ್ತುಗಳ ಬಗ್ಗೆ ನಮಗೆ ಆಕರ್ಷಣೆ ಇರೋಲ್ಲ ದಟ್ ವಿಚ್ ರಿಫೈನ್ಸ್ ಅಸ್ ವಿಲ್ ನಾಟ್ ಬಿ ಅಟ್ರ್ಯಾಕ್ಟಿವ್ ಅಟ್ ದಿ ಸೇಮ್ ಟೈಮ್ ದಟ್ ವಿಚ್ ಈಸ್ ಅಟ್ರ್ಯಾಕ್ಟಿವ್ ಮೇ ನಾಟ್ ಬಿ ರಿಫೈನಿಂಗ್ ಎರಡೂ ಆಗಿರೋದು ಬಹಳ ಕಷ್ಟ ಜೇನುತುಪ್ಪ ನಾಲ್ಗೆಗೂ ಸಿಹಿ ಮೈಗೂ ಒಳ್ಳೆಯದು ಈ ರೀತಿಯಾದದ್ದು ಕೆಲವೇ ಕೆಲವು ಸಂದರ್ಭಗಳಲ್ಲಿ ಬರ್ತದೆ ಆ ರೀತಿಯಾಗಿ ಕೃಷ್ಣ ಕೃಷ್ಣ ಅನ್ನೋದಕ್ಕೆ ಕಪ್ಪು ಅಂತ ಕೂಡ ಅರ್ಥ ಇದೆ ನಮಗೆ ಗೊತ್ತಿದೆ ಕಪ್ಪು ಎಂಥ ಬಣ್ಣ ಯಾವ ಬಣ್ಣವನ್ನು ಹಾಕಿ ಅದು ನುಂಗಿ ನೊಣೆಯುತ್ತದೆ ಇನ್ನು ಯಾವ ಕಲರ್ ಕೊಟ್ಟರು ಆ ಕಲರ್ನೆಲ್ಲ ಸ್ವಾಹ ಮಾಡ್ತಕ್ಕಂಥದ್ದು ಆ ರೀತಿಯಾದದ್ದು ಕೃಷ್ಣನ ವ್ಯಕ್ತಿತ್ವ ಎಷ್ಟು ಬೆಳಕು ನೀವು ಚೆಲ್ಲಿ ಅದನ್ನು ನುಂಗುತ್ತದೆ ಇಟ್ ಅಬ್ಸಾರ್ಬ್ಸ್ ಆಲ್ ಹೀಟ್ ಆಲ್ ಲೈಟ್ ಎವ್ರಿಥಿಂಗ್ ಅಂದರೆ ನಾವು ಏನು ಹಾಕಿದ್ರೂ ಅದನ್ನೆಲ್ಲ ನುಂಗುವಂಥವನು ಕೃಷ್ಣ ಈ ಸಮ್ಥಿಂಗ್ ಲೈಕ್ ಎ ಕಾಸ್ಮಿಕ್ ಸ್ಪೇಸ್ ಎಷ್ಟು ತುಂಬಿದರೂ ತುಂಬಿಸಿಕೊಳ್ತಕ್ಕಂಥವನು ತುಳುಕಿಸಿಕೊಳ್ತಂಥದ್ದು ಅಲ್ಲವೇ ಅಲ್ಲ ಆ ಮಟ್ಟದ ಸಮುದ್ರಕ್ಕೆ ಎಷ್ಟು ನದಿಗಳು ನೀರು ಸುರಿದರೂ ಸಮುದ್ರ ಉಕ್ಕೇರಿ ತುಳುಕಾಡುವುದು ಅನ್ನೋದು ಇಲ್ಲ ಗಾಳಿ ಹೊಯ್ದಾಡಿಸಬೇಕೆ ಹೊರತು ಸಮುದ್ರ ಜಾಸ್ತಿ ತುಂಬುತ್ತದೆ ಎನ್ನುವಂಥದ್ದಿಲ್ಲ ಅದೇ ಕೆರೆ ಬಾವಿ ನದಿ ಇವುಗಳು ತುಂಬಿ ತುಳುಕಾಡುತ್ತವೆ ಎನ್ನುವಂಥದ್ದು ಉಂಟು ಹಾಗೆ ಕೃಷ್ಣ ಸಮುದ್ರ ಇದ್ದಂತೆ ಅವನು ಹುಟ್ಟಿದ್ದು ನಮಗೆಲ್ಲ ಗೊತ್ತಿರುವಂತೆ ದಕ್ಷಿಣಾಯನದ ವರ್ಷಾ ಋತುವಿನ ಕೃಷ್ಣ ಪಕ್ಷದ ಆ ಶ್ರಾವಣ ಮಾಸದ ಅಷ್ಟಮಿ ರಾತ್ರಿ ದಕ್ಷಿಣಾಯನವನ್ನು ದೇವತೆಗಳ ರಾತ್ರಿ ಅಂತ ಕರೀತಾರೆ ಉತ್ತರಾಯಣ ದೇವತೆಗಳಿಗೆ ಹಗಲು ಅಂತ ಆರು ತಿಂಗಳ ಹಗಲು ಆರು ತಿಂಗಳು ರಾತ್ರಿ ಅಂದರೆ ದೇವತೆಗಳಿಗೆ ಬೆಳಕಿಲ್ಲದ ಕಾಲ ಇನ್ನು ಒಂದು ತಿಂಗಳಿನಲ್ಲಿ ಹದಿನೈದು ದಿವಸ ಪಕ್ಷ ಇನ್ನು ಹದಿನೈದು ದಿವಸ ಕೃಷ್ಣ ಪಕ್ಷ ಅಂತೀವಿ ಕೃಷ್ಣ ಪಕ್ಷ ದೇವತೆಗಳಿಗೆ ರಾತ್ರಿ ಅಂತ ಪಿತೃಗಳು ಅಂದರೆ ಬಿಲೇಟೆಡ್ ಸೋಲ್ಸ್ ಫೋರ್ ಫಾದರ್ಸ್ ಅಂತ ಅವರಿಗೂ ಕತ್ತಲೆ ಕವಿದಿದ್ದ ಕಾಲ ಇನ್ನು ಮನುಷ್ಯರಿಗೆ ಋಷಿಗಳಿಗೆ ಎಲ್ಲರಿಗೂ ಕೂಡ ದಿನ ಅದು ಹಗಲಾದರೆ ರಾತ್ರಿ ಇರುಳು ಅದು ಕತ್ತಲೆ ಕವಿದಿತ್ತು ನಮಗೆ ಎಲ್ಲಿಂದ ಬೆಳಕಬೇಕು ದೇವತೆಗಳಿಂದ ಹಿರಿಯರಿಂದ ಜ್ಞಾನಿಗಳಿಂದ ದೇವ ಪಿತೃ ಋಷಿಗಳಿಗೆಲ್ಲ ಕತ್ತಲೆಯ ಆ ಕಾಲ ಬಂದಿದ್ದಾಗ ಬೆಳಕಿನ ಸೋರ್ಸ್ ಅಂತೀವಲ್ಲ ಬೆಳಕಿನ ಒಂದು ಆಧಾರ ಯಾವುದು ಸೂರ್ಯ ಚಂದ್ರ ಅಗ್ನಿ ವಿದ್ಯುತ್ ಲೈಟ್ನಿಂಗ್ ಈ ನಾಲ್ಕು ಇಲ್ಲದೇ ಇದ್ದ ಕಾಲದಲ್ಲಿ ನ್ಯಾಚುರಲ್ ಸೋರ್ಸಸ್ ಆಫ್ ಲೈಟ್ ಅನ್ನೋದು ಹಗಲಲ್ಲ ಸೂರ್ಯ ಇರಲಿಲ್ಲ ಕೃಷ್ಣ ಪಕ್ಷ ಮತ್ತು ಕವಿದಿದ್ದರಿಂದ ಚಂದ್ರ ಇಲ್ಲ ಮಳೆ ಬರ್ತಾ ಇದ್ದಿದ್ದರಿಂದ ಯಾವ ಬೆಂಕಿಯೂ ಇರೋಕ್ಕೆ ಸಾಧ್ಯ ಇಲ್ಲ ಮಳೆ ಜೋರಾಗಿ ಬರ್ತಾ ಇದ್ದಾಗ ಮೋಡ ಕವಿದಾಗ ಮಿಂಚು ಮಿಂಚುವುದಿಲ್ಲ ಹೀಗೆ ಎಲ್ಲ ಬೆಳಕಿನ ಆಕಾರಗಳು ಸೋರ್ಸಸ್ ಆಫ್ ಲೈಟ್ ಇಲ್ಲದೇ ಇದ್ದಾಗ ಜ್ಞಾನ ಇಲ್ಲದೇ ಇದ್ದಾಗ ಜ್ಞಾನಿಗಳಿಗೆ ಕಣ್ಣು ತೆರೆದರೂ ಕತ್ತಲೆ ಕಣ್ಣು ಮುಚ್ಚಿದರೂ ಕತ್ತಲೆ ಅನ್ನುವ ಸ್ಥಿತಿ ಇದ್ದಾಗ ಸೆರೆಮನಿಯಲ್ಲಿ ಕಪ್ಪು ಬಣ್ಣದ ಮಗು ಹುಟ್ಟಿ ಜಗತ್ತಿನ ಕತ್ತಲೆ ಹೋಗಲಾಡಿಸಿದ್ದು ಅನ್ನುವುದಕ್ಕಿಂತ ಅದ್ಭುತವಾದ ಸಂಗತಿ ಇನ್ಯಾವುದು ಯಾವುದು ಬೇಕು ಹೀಗೆ ತಾನು ಸೆರೆಮನೆಯ ಒಳಗೆ ಹುಟ್ಟಿ ಜಗತ್ತಿನ ಸೆರೆಮನೆಯನ್ನು ಬಿಡಿಸುವಂತೆ ಆದಂಥ ವ್ಯಕ್ತಿತ್ವ ಕೃಷ್ಣ ಅನ್ನುವುದು ನಮಗೆ ಗೊತ್ತಾಗುತ್ತದೆ ಆ ಒಬ್ಬ ಮಗು ಎಷ್ಟು ಕಷ್ಟಪಟ್ಟಿದ್ದು ತುಂಬ ಜನಕ್ಕೆ ಕೃಷ್ಣ ಅಂದರೆ ವೆರಿ ರೊಮ್ಯಾಂಟಿಕ್ ಈಸಿ ಗೋಯಿಂಗ್ ಬಾಯ್ ಅಂತ ಲವರ್ ಬಾಯ್ ಟ್ರ್ಯಾಂಪ್ ಎ ವೆರಿ ಅಟ್ರ್ಯಾಕ್ಟಿವ್ ಮಾಡನ್ ಡ್ಯೂಡ್ ಅಂತೆಲ್ಲ ಕರೀಬಹುದು ಆ ತರಹ ಅಂತ ಆದರೆ ಅವನಿಷ್ಟು ಕಷ್ಟಪಟ್ಟ ಅದು ಯಾರಿಗೂ ಗೊತ್ತಾಗೋಲ್ಲ ಆದರೆ ಅವನು ಕಷ್ಟಪಟ್ಟೆ ಅಂತ ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ ಹಿಂದೆ ಕರ್ನಾಟಕದಲ್ಲಿ ಕೆ ವಿ ಅಯ್ಯರ್ ಅಂತ ಒಳ್ಳೆಯ ವ್ಯಾಯಾಮ ಪಟು ಇದ್ದರು ಬಾಡಿ ಬಿಲ್ಡರ್ ಇದ್ದರು ಆಮೇಲೆ ಅವರು ಫಿಸಿಯೋಥೆರಪಿಯ ಒಳ್ಳೆಯ ಚಿಕಿತ್ಸೆಯನ್ನು ಮಾಡ್ತಾಯಿದ್ರು ರಾಜರತ್ನಂ ಕೈಲಾಸಂ ಇಂಥ ಮಹನೀಯರ ಸಹವಾಸದಿಂದ ಸಾಹಿತ್ಯದ ಕಡೆ ಕೂಡ ಅವರ ಒಲವು ಚೆನ್ನಾಗಿ ಬಂತು ಅವರ ವ್ಯಾಯಾಮ ಶಾಲೆಗೆ ಅನೇಕ ವಿದ್ಯಾರ್ಥಿಗಳು ಬಂದು ವ್ಯಾಯಾಮ ಮಾಡ್ತಾಯಿದ್ರು ಟಿ ಪಿ ಕೈಲಾಸಂ ಕನ್ನಡ ಪ್ರಹಸನ ಪ್ರಪಿತಾಮಹ ಅವರು ಅಲ್ಲಿಗೆ ಬರ್ತಾಯಿದ್ರು ಇವರು ವಿದ್ಯಾರ್ಥಿಗಳು ವ್ಯಾಯಾಮ ಮಾಡೋದು ನೋಡ್ತಾ ಅವ್ರು ಹೇಳ್ತಾ ಇದ್ದರಂತೆ ಅಯ್ಯರ್ ಮೈಯೇನೋ ಮಾರುತಿ ಆಗಬೇಕು ನಿಮ್ಮ ಸ್ಟೂಡೆಂಟ್ಸ್ಗೆ ಮುಖಾನು ಮಾರುತಿ ಥರ ಅಂತ ಅಂದರೆ ಆ ಡಂಬಲ್ಸ್ ಎತ್ತೋವಾಗ ಬೈಸೆಪ್ಸು ಟ್ರೈಸೆಪ್ಸು ಬೆಳೆಸೋವಾಗ ಮುಖ ಕಿವಿಚ್ಚಿಕೊಂಡು ಮಾಡ್ತಾ ಇದ್ರಂತೆ ಅದಕ್ಕೆ ಮುಖ ಅಷ್ಟು ವಿಕಾರ ಮಾಡೋದು ಯಾತಕ್ಕೆ ಕೈಲಸಮ್ಮ ಮೋರೆ ಹೇಳ್ತಾರಲ್ಲ ಮಂಗನಿಗೆ ಸೊಟ್ಟು ಮೋರೆ ಮಾರನಿಗೆ ಸುಟ್ಟು ಮೋರೆ ಅಂತ ಮನ್ಮತ ಮುಖ ಎಲ್ಲ ಸುಟ್ಕೊಂಡವನು ಶಿವನ ಮೂರನೇ ಕಣ್ಣಲ್ಲಿ ಹೀಗೆ ನಾವು ಕೆಲಸ ಮಾಡುವಾಗ ಎಷ್ಟೋ ಸತಿ ತುಂಬ ದೊಡ್ಡ ಕೆಲಸ ಭಾಳ ಕಷ್ಟವಾದದ್ದು ಅಂತ ಹೇಳಿಕೊಂಡು ಹಲ್ಲು ಕಚ್ಚಿ ಮೈ ಮುರಿದು ಮಾಡ್ತಾ ಇರ್ತೀವಿ ಅದಲ್ಲ ವಾಲ್ಮೀಕಿಗಳು ವ್ಯಾಸರು ತಮ್ಮ ಕಥಾನಾಯಕರ ಬಗ್ಗೆ ಹೇಳ್ತಾ ಅಕ್ಲಿಷ್ಟ ಕರ್ಮ ಅಂತಾರೆ ವಿತ್ ಆಲ್ ಈಸ್ ದೇ ಕು ಡೂ ಇಟ್ ಗೋಗರೆದುಕೊಂಡು ಗೋಳಾಡಿಕೊಂಡು ಮಾಡುವುದಲ್ಲ ಕೆಲವರು ಸಂಗೀತ ಹಾಡುವಾಗ ಆ ಶ್ರುತಿ ತಪ್ಪವಾದಂಥ ಎಡಗಿವಿ ಮುಚ್ಕೋತಾರೆ ಬಲಗಿವಿ ಮುಚ್ಕೋತಾರೆ ನಮಗಂತೂ ಎರಡೂ ಕಿವಿ ಅಂತ ಅನಿಸ್ತಾ ಇರ್ತದೆ ಇನ್ನು ಅಂಗಚೇಷ್ಟೆ ಎಷ್ಟು ಮಾಡ್ತಾರೆ ಯಾವುದೋ ಆಕಾಶದಿಂದ ತಂದು ಸ್ವರಗಳನ್ನು ಹಿಂಡಿ ಹಿಂಸೆ ಮಾಡಿ ಸ್ವರದೇವತೆಗಳ ಜುಟ್ಟು ಹಿಡಿದು ತಂದು ಸಭೆ ಮುಂದೆ ಎರಚಬೇಕು ಅನ್ನುವಂತೆ ಕಾಣಿಸುತ್ತದೆ ನಮಗೆ ಕಣ್ಣು ಮುಚ್ಚಿಕೊಳ್ಬೇಕು ಅಂತ ಅನಿಸುತ್ತದೆ ಕೇಳನೋ ಹರಿತಾಳನೋ ತಾಳಮೇಳೆಗಳಿದ್ದು ಪ್ರೇಮವಿಲ್ಲದ ಈ ಗಾನ ಅಂತ ಗೋಳಾಡುವಂತೆ ಆಗುತ್ತದೆ ನನ್ನ ಗುರುಗಳಾದ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅವರಾಗಲಿ ಬಾಲ್ಮುರಳಿ ಕೃಷ್ಣ ಅವರಾಗಲಿ ಲೀಲಾಜಾಲವಾಗಿ ಹಾಡ್ತಾರೆ ಒಬ್ಬ ಎಸ್ ಜಾನಕಿ ನೋಡಿ ಅದೆಷ್ಟು ಲೀಲಾಜಾಲವಾಗಿ ಹಾಡ್ತಾರೆ ಒಂದು ಸ್ವಲ್ಪವೂ ವಿಕಾರ ಇರುವುದಿಲ್ಲ ಮುಖದಲ್ಲಿ ಅಂಗಚೇಷ್ಟೆ ಇರುವುದಿಲ್ಲ ಹೀಗೆ ರಾಗಿ ಬೀಸೋದು ಹೀಗೆ ಫೈಟಿಂಗಿಗೆ ಬರುವಂಥದ್ದು ಯಾವುದೂ ಇರೋದಿಲ್ಲ ಅಕ್ಲಿಷ್ಟ ಅಯತ್ನ ವಿನ್ಯಸ್ತವಾಗಿ ಮಾಡಬೇಕು ಇದು ಬಹಳ ಮುಖ್ಯ ಎಫರ್ಟ್ಲೆಸ್ ಅನ್ನುವಂತೆ ಆಗಬೇಕು ಅಂತ ಕೃಷ್ಣ ಆ ರೀತಿಯಲ್ಲಿ ಮಾಡಿದ ಅದರಿಂದ ನಾವು ಅವನಿಷ್ಟು ಕಷ್ಟಪಟ್ಟ ಅನ್ನೋದನ್ನು ಮರೆತು ಬಿಡ್ತೀವಿ ಅದರ ಹಿಂದೆ ಎಷ್ಟು ಕೆಲಸ ಇದೆ ಅದನ್ನು ಮರಿತೀವಿ ಆ ಕಾರಣದಿಂದ ನೋಡಿದ್ರೆ ಪಾಪ ಹುಟ್ಟಿದ ತಕ್ಷಣ ತಂದೆ ತಾಯಿಗಳಿಂದ ದೂರ ಆದ ರಾಜಕುಮಾರನಂತೆ ಬೆಳೆಯಬೇಕಾದವನು ಪ್ರಾಣಕ್ಕೆ ಭೀತಿ ಇತ್ತು ಅವನು ಹುಟ್ಟುವ ಮುನ್ನವೇ ಏಳು ಜನನ ಕೊಂದು ಹಾಕಿದ್ದ ಅವರ ಸೋದರ ಮಾವ ನಮ್ಮಲ್ಲೆಲ್ಲ ಒಂದು ಗಾದೆ ಇದೆ ತಾಯಿ ಸತ್ರು ಮಾವಿರಲಿ ಅಂತ ಕರೀತಾರೆ ತಾಯಿ ಸತ್ತೋದ್ರೂ ಸೋದರ ಮಾವ ಇದ್ದರೆ ಒಳ್ಳೆಯದು ಅಂತ ಈ ಮಾತೃ ಪದ್ಧತಿ ಅಂತ ಯಾವುದಿದೆ ಕೇರಳ ಕರಾವಳಿ ಇಲ್ಲೆಲ್ಲ ಸೋದರ ಮಾವನೇ ತಂದೆಯ ಸ್ಥಾನದಲ್ಲಿ ನಿಂತು ಎಲ್ಲ ಕಾರ್ಯಗಳನ್ನು ನೋಡ್ಕೋತಾನೆ ಅಂತ ಅರೆ ಸೋದರ ಮಾವ ಎಂಥವನು ಕಂಸನಂತ ಸೋದರ ಮಾವ ಇನ್ಯಾವುದು ಬೇಕು ಹಾಗಿದ್ದವನು ಹುಟ್ಟಿದ ತಕ್ಷಣವೇ ತಂದೆ ತಾಯಿಂದ ದೂರಾಗಿ ಕೇರಿಯಲ್ಲಿ ಬೆಳೆದ ಒಮ್ಮೆನಾದರೂ ಕಂಪ್ಲೇಂಟ್ ಮಾಡದ್ನ ಆಮೇಲೆ ಲೋಯರ್ ಪ್ರಿವಿಲೇಜ್ ಲೆಸ್ಸರ್ ಪ್ರಿವಿಲೇಜ್ಡ್ ಅಂಡರ್ ಪ್ರಿವಿಲೇಜ್ಡ್ ಅಂತ ಏನೂ ಕ್ಲೈಮ್ಸ್ ಮಾಡ್ಕೊಳ್ಳಿಲ್ಲ ಅದೇ ಕರ್ಣ ನೋಡಿ ಅವನು ಹುಟ್ಟಿದ ತಕ್ಷಣ ತಾಯಿಯಿಂದ ದೂರ ಆದ ಜನ್ಮ ಇಡೀ ಬಡ್ಕೋತಾ ಇದ್ದ ನನಗೆ ಕಷ್ಟ ಆಯಿತು ನನಗೆ ನಷ್ಟ ಆಯಿತು ನಾನು ಪರಿತ್ಯಕ್ತನಾದೆ ನಾನು ಗೋಳಾಟಕ್ಕೆ ತುತ್ತಾದೆ ನನ್ನನ್ನು ಹೀನಕುಲ ಅಂತ ಹೇಳಿದ್ರು ಅಂತ ಆ ವರ್ಣದ ಹೈರಾರ್ಕಿಯಲ್ಲಿ ಸೂತರಿಗಿಂತ ಕೃಷ್ಣನ ಯಾದವತ್ವ ಇನ್ನೂ ಕೀಳಾದದ್ದು ಆದರೂ ಕೃಷ್ಣ ಯಾವ ಬೇಸರವನ್ನು ಮಾಡಿಕೊಳ್ಳಲಿಲ್ಲ ಕೊಲ್ಲರ ಕೇರಿಯಲ್ಲಿ ಬೆಳೆದ ಸಗಣಿ ಗೊಬ್ಬರದ ಮಧ್ಯೆ ಬೆಳೆದ ಅವನಿಗೆ ವಿದ್ಯಾಭ್ಯಾಸ ಯಾವಾಗಿದ್ದು ಹದಿನಾರನೇ ವಯಸ್ಸಿನಲ್ಲಾಗಿದ್ದು ಅಲ್ಲಿವರೆಗೂ ಅವನಿಗೆ ವಿದ್ಯಾಭ್ಯಾಸವೇ ಇರಲಿಲ್ಲ ಆದರೆ ಗೊಲ್ಲರ ಕೇರಿಯಲ್ಲಿ ಏನಿದ್ದರೆ ಅದನ್ನೇ ತಿಳುವಳಿಕೆಗೆ ಬಳಸಿಕೊಂಡ ನಮ್ಮಲ್ಲಿ ಕೆಲವರು ಹೇಳೋದುಂಟು ನಮಗೆ ಚಿಕ್ಕ ವಯಸ್ಸಲ್ಲಿ ಕಲಿಸಲಿಲ್ಲ ಅದೆಲ್ಲ ಅಂತ ಇನ್ನೊಬ್ಬರು ಕಲಿಸಬೇಕೆ ಕೈಗೆ ಸಿಕ್ಕಿದ್ದನ್ನು ಎಟಕಿದ್ದನ್ನು ತೆಗೆದುಕೊಂಡು ಹೋಗಬೇಕು ಡಿ ವಿ ಜಿ ಹೇಳ್ತಾರೆ ನಾನು ಬೀದಿಯ ಭಿಕ್ಷುಗಾರ ಭಿಕ್ಷುಕ ಯಾರ್ಯಾರ ಮನೆ ಮುಂದೆ ನಿಂತರೆ ಏನೇನು ಎಸಿತಾರೋ ಅದನ್ನು ತೆಗೆದುಕೊಂಡು ಬಂದೆ ಒಬ್ಬರು ನನಗೆ ಪರಮಾನ್ನ ಹಾಕ್ತಾರೆ ಇನ್ನೊಬ್ಬರು ಹೋಳಿಗೆ ಮತ್ತೊಬ್ಬರು ತಂಗಳನ್ನು ಇನ್ನೊಬ್ಬರು ಬೈಗಳು ಇದೆಲ್ಲ ಇದನ್ನು ತೆಗೆದುಕೊಂಡು ಬೆಳೆದೆ ಅಂತ ಈ ರೀತಿ ಕೃಷ್ಣ ಆ ಕೇರಿಯಲ್ಲಿ ವೇಣುವಾದನವನ ಕಲಿತ ಅವನ ಅಣ್ಣ ಬಲರಾಮ ಇದ್ದ ಅವನು ಕುಡ್ತಾ ಕಲ್ತ ಬಲರಾಮ ಇಸ್ ನೋನ್ ಫಾರ್ ಆಲ್ಕೋಹಾಲಿಸಮ್ ಕುಡುಕತನ ಅವನಿಗೆ ಅತಿಶಯವಾದದ್ದು ಸಂಸ್ಕೃತ ಕಾವ್ಯಗಳಲ್ಲಿ ಮತ್ತೆ ಮತ್ತೆ ಬಲರಾಮ ಕುಡಿದು ಹೇಗೆ ತೊದಲ್ತಾನೆ ಹೇಗೆ ಅವನ ಕಣ್ಣು ಕೆಂಪಾಗಿದೆ ಅಂತ ಹೇಳೋದೇ ಪದ್ಯಗಳು ಕೃಷ್ಣ ಸಂಗೀತವನ್ನು ಕಲಿತ ನೃತ್ಯವನ್ನು ಕಲಿತ ಜಾರುವ ಹೆಡೆಗಳ ಕಾಲಿಯನ ಮೇಲೆ ತಾನು ಜಾರದೆ ನಿಲ್ಲುವಂತೆ ನೃತ್ಯ ಮಾಡುವುದನ್ನು ರಾಸ ಹಲ್ಲಿ ಸಕ ಇವುಗಳನ್ನು ಕಲಿತ ಸಂಗೀತ ನೃತ್ಯಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಕಲಿಯುವ ಅವಕಾಶ ಬಂದರೆ ಬಿಡಬಾರದು ಲಲಿತ ಕಲೆಗಳು ಮುಂದೆ ಎಷ್ಟೋ ಪ್ರಯೋಜನಕ್ಕೆ ಬರ್ತವೆ ಕ್ಷೇಮೇಂದ್ರ ತನ್ನ ಚಾರುಚರ್ಯ ಅನ್ನೋ ಗ್ರಂಥದಲ್ಲಿ ಹೇಳ್ತಾನೆ ಅರ್ಜುನನಂಥ ಮಹಾವೀರ ನೃತ್ಯ ಕಲಿತಿದ್ದರಿಂದ ಅಜ್ಞಾತವಾಸದಲ್ಲಿ ಉಪಾಯವಾಗಿ ಬದುಕೋದಿಕ್ಕಾಯಿತು ಅಂತ ತುಂಬ ಜನ ಇಂಥವನ್ನ ಮರೀತಾರೆ ಕೃಷ್ಣ ಅದನ್ನು ಮರೆಯಲಿಲ್ಲ ಮತ್ತು ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಏನು ಹೇಳ್ತಾರೆ ಅವ್ನಿಗೆ ಅದೆಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿತ್ತು ಹಾಗಾಗಿ ಆ ಕಾಲದ ಕಾರ್ನಿವಲ್ ಅಂದರೆ ಇಂದ್ರಧ್ವಜೋತ್ಸವ ಕೆಲವೊಮ್ಮೆ ಒಳ್ಳೊಳ್ಳೆ ಉತ್ಸವಗಳಾಗುತ್ತವೆ ಅವನು ಬಹಳ ಚೆನ್ನಾಗಿ ಹಬ್ಬ ಹರಿದಿನ ಮಾಡ್ತಿರ್ತಾರೆ ಆಮೇಲೆ ಅವುಗಳು ಕರಪ್ಟ್ ಆಗ್ಬಿಡತ್ವೆ ಅವುಗಳು ಭ್ರಷ್ಟವಾಗುತ್ತವೆ ಉದಾಹರಣೆಗೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಗಣಪತಿಯ ಹಬ್ಬವನ್ನು ರಾಷ್ಟ್ರ ವ್ಯಾಪಿ ಉತ್ಸವ ಮಾಡಿ ಒಂದು ದೇಶಭಕ್ತಿಯನ್ನು ಬ್ರಿಟಿಷರ ವಿರುದ್ಧ ಹೋರಾಡುವ ಸಂಘಟನೆಯನ್ನಾಗಿ ಮಾಡಿದರು ಈಗ ಬೆಂಗಳೂರಂಥ ನಗರದಲ್ಲಿ ಗಣೇಶನ ಹಬ್ಬ ವರ್ತಕರ ಹತ್ರ ಎಲ್ಲ ಹೋಗಿ ಹಿಂಸೆ ಮಾಡಿ ಹೆದರಿಸಿ ಬೆದರಿಸಿ ಹಫ್ತ ವಸೂಲಿ ಮಾಡುವ ರೌಡಿಗಾರಿಕೆ ಮುಂದೆ ಎಮ್ ಎಲ್ ಎ ಕಾರ್ಪೊರೇಟರ್ ಆಗೋದಕ್ಕೆ ಬೇಕಾಗುವ ಪೀಠಿಕೆಯಾಗಿ ಒದಗಿ ಬರ್ತಾ ಇದೆ ಅಶ್ಲೀಲವಾದ ಹಾಡು ಕುಣಿತಗಳು ವೇದಿಕೆ ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಆ ರೀತಿಯೇ ಇಂದ್ರಧ್ವಜೋತ್ಸವ ಆಗಿತ್ತು ಮಳೆಗಾಲದಲ್ಲಿ ಒಳ್ಳೆ ಮಳೆ ದೇವತೆ ಇಂದ್ರ ಕೊಟ್ಟ ಅದಕ್ಕೆ ಕೃತಜ್ಞತೆಯಾಗಿ ಒಂದು ಸಂತೋಷ ಪೂಜೆ ಇದೆಲ್ಲ ಇರಬೇಕು ಅಂತ ಮಾಡಿದ್ದು ಕೃತಜ್ಞತೆ ಮರೆಯಾಗಿ ಮೆರಿ ಮೂಡ್ಸ್ ಅಂತೀವಲ್ಲ ಅದು ಜಾಸ್ತಿ ಬಂತು ಅಮೆರಿಕದಲ್ಲಿ ಮೇಫ್ಲವರ್ ಅನ್ನೋ ಹಡಗನ್ನ ಮೂಲಕವಾಗಿ ಅಮೆರಿಕಕ್ಕೆ ಅವರು ಪಿಲ್ಗ್ರಿಮ್ ಫಾದರ್ಸ್ ಅಂತ ಹೋದರು ಅನ್ನೋ ಹಡಗಿನಲ್ಲಿ ಇಂಗ್ಲೆಂಡಿಂದ ಅವರು ಹೋಗಿ ಆ ಒಂದು ನೆಲವನ್ನು ತಲುಪಿದ ಮೇಲೆ ಫಸ್ಟ್ ದೆ ಫಾಲ್ ಆನ್ ದರ್ ನೀಸ್ ಆ್ಯಂಡ್ ಲೇಟರ್ ಫೆಲ್ ಆನ್ ದರ್ ಫೆಲ್ ಆನ್ ದಿ ನೇಟಿವ್ಸ್ ಅಂತ ಗಾದೆ ಉಂಟು ಅವರು ತಮಗೆ ಭಗವಂತ ಈ ಒಳ್ಳೆ ನೆಲ ಕೊಟ್ಟ ಅಂತ ಕೃತಜ್ಞತೆಯಿಂದ ಥ್ಯಾಂಕ್ಸ್ ಗಿವಿಂಗ್ ಡೇ ಒಂದನಾ ದಿವಸ ಅಂತ ಆಚರಣೆ ಮಾಡಿದ್ರು ಈಗ ಅಮೆರಿಕಾದಲ್ಲಿ ಥ್ಯಾಂಕ್ಸ್ ಗಿವಿಂಗು ಇಂಥ ಜಾಗ ಕೊಟ್ಟಿದ್ದು ಅನ್ನೋದು ಮರೆತು ಅಲ್ಲಿ ಉಳಿದಿರೋದೆಲ್ಲ ಟರ್ಕಿ ಕೋಳಿ ತಿನ್ನುವಂಥದ್ದೇನೆ ಅಷ್ಟೇ ಇನ್ನೇನೂ ಇಲ್ಲ ನಮ್ಮಲ್ಲಿ ಎಷ್ಟೋ ಬಾರಿ ಹಬ್ಬದಲ್ಲಿ ಹೋಳಿಗೆ ಮುಖ್ಯವಾಗಿ ಮುಖ್ಯವಾಗಿಬಿಟ್ಟಿದ್ರೆ ಹಬ್ಬದ ತತ್ವ ಏನು ಅನ್ನೋದನ್ನು ಮರೆಯುವಂಥದ್ದಾಗುತ್ತದೆ ಅದೇ ಅಲ್ಲಿ ಆಗಿದ್ದು ಇಂದ್ರಧ್ವಜೋತ್ಸವ ಆಗ ಕೃಷ್ಣ ಅದನ್ನು ಬ್ಯಾನ್ ಮಾಡಿ ಅಂತ ಹೇಳಲಿಲ್ಲ ಬೆಟರ್ ಆಲ್ಟರ್ನೇಟಿವ್ ಕೊಡೋಣ ಅಂತ ಇನ್ನೊಂದು ಫ್ರೆಶ್ ಆಗಿರೋದನ್ನು ಮಾಡ್ದೆ ಒಂದು ಹೊಸತು ಬಂದಾಗ ಸ್ವಲ್ಪ ತತ್ವಗಳು ಶುದ್ಧವಾಗಿರುತ್ತೆ ಇಂದ್ರಧ್ವಜೋತ್ಸವಕ್ಕೆ ಬದಲಾಗಿ ಗೋವರ್ಧನ ಮಹೋತ್ಸವ ಅಂತ ಮಾಡ್ದೆ ಗೋವರ್ಧನ ಪೂಜೆ ಅಂತ ಮಾಡ್ದೆ ಯಾಕೆಂದರೆ ಜನಕ್ಕೆ ಅದನ್ನೂ ಮಾಡಬೇಡಿ ಇದನ್ನು ಮಾಡಬೇಡಿ ಅಂದರೆ ಖಾಲಿ ಜಾಗದಲ್ಲಿ ಕಳೆನೇ ಬೆಳೆಯೋದು ಹಾಗಾಗಿ ಮುಳ್ಳಿರುವ ಗಿಡನ ಕಿತ್ತ ಮೇಲೆ ಆ ನೆಲವನ್ನು ಖಾಲಿ ಬಿಡದೆ ಹೂವಿನ ಗಿಡ ನೆಡಬೇಕು ಕೃಷ್ಣ ಆ ರೀತಿಯಾಗಿ ಗೋವರ್ಧನ ಉತ್ಸವವನ್ನು ಆರಂಭ ಮಾಡ್ದ ಅವನ ಯಾವ ವಿಷಯ ತೆಗೆದುಕೊಳ್ಳಿ ಅವನು ಎಕೋ ಫ್ರೆಂಡ್ಲಿ ನೇಚರ್ ಪರಿಸರ ಪ್ರೀತಿ ಎಂಥದ್ದು ಅಂತಂದರೆ ದುಷ್ಟ ಕಾಳಿಯ ಇಟ್ಸ್ ಎ ಮರೈನ್ ಸ್ನೇಕ್ ಸಮುದ್ರದ ಉಪ್ಪು ನೀರಿನ ಹಾವು ಅದು ಸಿಹಿ ನೀರಿಗೆ ಬಂದಿತ್ತು ಅದನ್ನು ಮತ್ತೆ ಉಪ್ಪು ನೀರಿನ ಸಮುದ್ರಕ್ಕೆ ಕಳಿಸಿಕೊಟ್ಟ ಕೊಲ್ಲಲಿಲ್ಲ ರಿಹ್ಯಾಬಿಲಿಟೇಷನ್ ಆಫ್ ಅನಿಮಲ್ಸ್ ಆ ರೀತಿಯಾಗಿ ಮಾಡಿದವನು ಭಾಂಡೀರಾ ಅನ್ನುವಂಥ ಒಂದು ವಟವೃಕ್ಷವನ್ನು ಆರಾಧನೆ ಮಾಡಿದವನು ಅದನ್ನು ಕಾಪಾಡಿದವನು ಇತರ ಯಥೇಷ್ಟವಾಗಿ ಪ್ರಾಣಿ ಪಕ್ಷಿ ಪರಿಸರವನ್ನು ಕಾಪಾಡಿದ ರೀತಿಯನ್ನು ನಾವು ಕಾಣ್ತೀವಿ ಅಂದರೆ ಅವನ ಕಾಳಜಿ ಅಂಥದ್ದಾಗಿತ್ತು ಭಾಗವತದಲ್ಲಿ ಒಂದು ಕಡೆ ಬರ್ತದೆ ದಶಮಸ್ಕಂಧದ ಪೂರ್ವಾರ್ಧದಲ್ಲಿ ಗೋಪಾಲಕರೆಲ್ಲ ಎಂಟು ವಯಸ್ಸಿನ ಕೃಷ್ಣನನ್ನು ಕೇಳ್ತಾರೆ ನೀನು ಈಗಾಗಲೇ ತುಂಬ ದೊಡ್ಡ ಅದ್ಭುತಗಳನ್ನು ಮಾಡಿದ್ದ ಮಾಡಿದ್ದಾಗಿದೆ ಯು ಆರ್ ಎ ಗ್ರೇಟ್ ಪರ್ಸನ್ ಆಫ್ ಮಿರಾಕಲ್ಸ್ ನಿನ್ನ ರಹಸ್ಯ ಏನು ನಮಗೆ ತತ್ವೋಪದೇಶ ಮಾಡುವಂತೆ ಎಂಟು ವರ್ಷದ ಹುಡುಗ ಎಂಟತ್ತು ವರ್ಷಗಳ ಹುಡುಗರಿಗೆ ಏನು ಉಪದೇಶ ಮಾಡಬಲ್ಲ ಅವನು ಈ ಮರಗಳನ್ನು ನೋಡಿ ಮರಗಳಂತೆ ಬದುಕಿ ನೀವು ಅಮರರೇ ಆಗಿಬಿಡ್ತೀರಿ ಅಂತ ಮರಗಳನ್ನು ತೋರಿಸಿ ಹೇಳ್ತಾನೆ ಪಶ್ಯತೈತಾನ್ ಮಹಾಭಾಗಾನ್ ಪರಾರ್ಥೈಕಾಂತ ಜೀವಿತಾನ್ ಈ ಮರಗಳನ್ನು ನೋಡಿ ತಾವು ಬಿಸಿಲಲ್ಲಿ ನಿಂತು ಬೇರೆಯವರಿಗೆ ನೆರಳನ್ನು ಕೊಡತ್ವೆ ಅಷ್ಟು ಮಾತ್ರವಲ್ಲ ಅವುಗಳ ಹಣ್ಣು ಹೂವು ಕಾಯಿ ಈಚು ಕೊಂಬೆ ರೆಂಬೆ ಬೇರು ನಾರು ತೊಗಟೆ ಕಡೆಗೆ ಸುಟ್ಟರೆ ಬರುವ ಬೂದಿ ಕೂಡ ಪ್ರಯೋಜನಕಾರಿಯಾಗುತ್ತದೆ ಹಾಗಾಗಿ ಏತಾವತ್ ಜನ್ಮ ಸಾಫಲ್ಯಂ ದೇಹಿನಾಮ್ ಇಹ ದೇಹು ಪ್ರಾಣೈರರ್ಥೈ ಏರ್ ಧಿಯಾ ವಾಚ ಶ್ರೇಯೆಯೇವ ಆಚರೇತ್ಸದಾ ತ್ರಿಕರಣಪೂರ್ವಕವಾಗಿ ಮಾತು ಮನಸ್ಸು ಕೃತಿಯಿಂದ ನಮಗನ್ಸಿದ್ದು ಒಳ್ಳೇದು ಮಾಡಿದ್ರೆ ಸಾಕು ಇನ್ನೇನು ದೊಡ್ಡ ಉಪದೇಶ ಬೇಕಿಲ್ಲ ಅಂತಂದು ಇಷ್ಟು ಸಿಂಪಲ್ಲಾಗಿ ಹೇಳಿದ ನನ್ನ ಅವಧಾನ ಕಲೆಯ ಮಾರ್ಗದರ್ಶಿಗಳಾಗಿದ್ದ ಜ್ಞಾನಿಗಳು ಲಂಕಾ ಕೃಷ್ಣಮೂರ್ತಿಯವರು ಹೇಳ್ತಾ ಇದ್ದರು ಇದು ಪ್ರಥಮ ಗೀತ ಅಂತ ಕರಿತಾಯಿದ್ರು ಅವರು ಶ್ರೀಕೃಷ್ಣನ ಮೊದಲನೇ ಉಪದೇಶ ಇದು ನಾಲ್ಕೈದು ಶ್ಲೋಕಗಳಲ್ಲಿ ಮಾಡಿದಂಥ ಉಪದೇಶ ಅಂತ ಈ ರೀತಿ ಯಾವ ಹಂತದಲ್ಲಿ ನೋಡಿದ್ರೂ ಅಷ್ಟು ರಮಣೀಯವಾದ ಉದಾರವಾದ ಆಕರ್ಷಕವಾದ ಅನುಷ್ಠೇಯವಾದ ತತ್ವಗಳನ್ನು ಕೃಷ್ಣ ಕೊಟ್ಟ ಅದಂತೆ ಬದುಕ್ತಾ ಇದ್ದ ಮುಂದೆ ಅವನ ಜನ್ಮರಹಸ್ಯ ಹದಿಮೂರನೇ ವಯಸ್ಸಿನಲ್ಲಿ ಗೊತ್ತಾಯಿತು ಅಕ್ರೂರ ಬಂದು ಹೇಳ್ದ ಬೇರೆಯವರಾಗಿದ್ದರೆ ತಲೆ ಕೆಡಿಸ್ಕೊಳ್ತಾ ಇದ್ರು ಅಯ್ಯೋ ಈ ತಂದೆ ತಾಯಿಗಳು ನಿಜವಾದ ತಂದೆ ತಾಯಿ ಅಲ್ಲ ಇನ್ನು ಬೇರೆ ಎಲ್ಲೋ ಇದ್ದಾರೆ ಅವರು ಸರಿಯಲ್ಲಿದ್ದಾರೆ ಅಂತ ಕರ್ಣನಿಗೆ ಹತ್ರ ಹತ್ರ ಅರವತ್ತು ವರ್ಷ ಆದಾಗ ಅವನ ಜನ್ಮರಹಸ್ಯ ಗೊತ್ತಾಗಿಯೇ ಬಾಯಿ ಬಾಯಿ ಬಡ್ಕೊಂಡ ಕುಮಾರವ್ಯಾಸ ಹೇಳ್ತಾನೆ ಭೇದದಲ್ಲಿ ಹೊಕ್ಕಿರದನೋ ಮಧುಸೂದನನು ಅಂತೆಲ್ಲ ಆದರೆ ಕೃಷ್ಣನಿಗೆ ಡಿಸ್ಟರ್ಬೆನ್ಸ್ ಆಗಲಿಲ್ಲ ಅವನು ದೇವರು ಅದಕ್ಕಾಗಲಿಲ್ಲ ಅಂತಲ್ಲ ತಂದೆ ತಾಯಿಗಳು ಅಂದರೆ ಇವರು ಬಿಟ್ಟು ಬೇರೆ ಯಾರೂ ಇರಬಾರ್ದು ಅಂತಲ್ಲ ಅದೇನು ಅಷ್ಟ ರೆಸ್ಟ್ರಿಕ್ಷನ್ನು ದೊಡ್ಡವರೆಲ್ಲ ತಂದೆ ತಾಯಿಗಳು ಚಿಕ್ಕವರೆಲ್ಲ ತಮ್ಮಂದರು ತಂಗಿಯರು ಸಮಾನ ವಯಸ್ಕರೆಲ್ಲ ಸ್ನೇಹಿತರು ಅನ್ನುವಂತೆ ಮಾಡಿಕೊಂಡ್ರೆ ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಮ್ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ ಇವನಾರವ ಇವನಾರವ ಇವನಾರವನೆನ್ನದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆನ್ನುವಂತೆ ಮಾಡಯ್ಯ ಅಂತ ಬಸವಣ್ಣನವರು ಹೇಳ್ತಾರಲ್ಲ ನಮ್ಮವನು ಅಂತ ದೇವಕಿ ವಸುದೇವರು ಮಾತ್ರವೇ ತಾಯಿ ತಂದೆಗಳ ಯಶೋದೆ ನಂದು ಗೊಪ್ಪ ಆಗಬಾರ್ದೆ ಅದಕ್ಕೇನು ನೋ ವೇಕೆನ್ಸಿ ಬೋರ್ಡ್ ಇದೆಯಾ ಪೇರೆಂಟ್ಸ್ಗೆ ಹೀಗೆ ಈ ರೀತಿಯ ಅಂಗೀಕಾರವನ್ನು ಮಾಡಿಕೊಂಡ ಅದರಿಂದ ಅವನಿಗೆ ದುಃಖ ಕಾಡಲಿಲ್ಲ ಆ ಬಳಿಕ ಮಧುರೆಗೆ ಹೋದ ಮಥುರೆಗೆ ಹೋದಾಗ ಅರಸೊತ್ತಿಗೆ ಅಂತೀವಲ್ಲ ರಾಜಸತ್ತಿಯಲ್ಲಿ ಸಣ್ಣ ಕೆಲಸ ಮಾಡೋನಿಗೂ ಎಷ್ಟು ಕೊಬ್ಬಿರುತ್ತೆ ನಿಮಗೆ ಗೊತ್ತಿರಬಹುದು ನಮ್ಮ ದೇಶದಲ್ಲಂತೂ ನಾವು ನೋಡಿದ್ದೀವಿ ಸರ್ಕಾರಿ ಕೆಲಸ ಒಬ್ಬ ಅಟೆಂಡರ್ ಆಗಿದ್ದರೂ ಸಾಕು ಅವ್ನು ಬೇಕಾದಷ್ಟು ಕಿರುಕುಳ ಕೊಡ್ತಾನೆ ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಅಹಂ ಗೃಹಭಂಜನೆ ಅಂತ ಮನೆ ಕಟ್ಟೋಕ್ಕಾಗದಿದ್ರೇನು ಮನೆ ಮುರಿಯೋಕ್ಕಂತೂ ಆಗುತ್ತೆ ಅಂತ ಏನೂ ಮಾಡಬೇಕಾಗಿಲ್ಲ ಇನ್ನಲ್ಲಿರ್ತಕ್ಕಂಥ ಇನ್ ಟ್ರೈನಲ್ಲಿರೋ ಫೈಲನ್ನು ಔಟ್ ಟ್ರೈನಲ್ಲಿ ತಂದಿಟ್ಬಿಟ್ರೆ ಎಷ್ಟು ವರ್ಷ ಆದರೂ ನಮ್ಮ ಫೈಲು ಆ ಟೇಬಲ್ಗೆ ಬರೋಲ್ಲ ಯಾಕೆಂದರೆ ಇನ್ನಲ್ಲಿದೆಯಾ ಅಂತ ನೋಡ್ತಾರೆ ಇಲ್ಲ ಅದು ನೋಡಿದ್ರೆ ಔಟಲ್ಲಿದೆ ಸೈನ್ ಆಗಿಲ್ಲ ಕೆಲಸ ಆಗೋದೇ ಇಲ್ಲ ಈ ಥರ ಹಿಂಸೆ ಮಾಡೋದಕ್ಕೆ ತೊಂದರೆಯೇ ಇಲ್ಲ ಕೆಟ್ಟ ಕೆಲಸ ಮಾಡೋದು ತುಂಬ ಸುಲಭವಾದ ಕೆಲಸ ಏನೂ ಮಾಡಬೇಕಾಗಿಲ್ಲ ಸಣ್ಣ ಸಣ್ಣ ಕಿರಿಕಿರಿ ಕೊಟ್ಬಿಟ್ರೆ ಸಾಕು ನೋಡಿ ಒಳ್ಳೆಯ ಸ್ನೇಹಿತರಿಬ್ಬರ ಮಧ್ಯೆ ಏನಾದರೂ ವೈಮನಸ್ತಿ ತರಬೇಕು ಅಂದರೆ ಎಕ್ಸ್ ಅನ್ನೋವನ್ನೊಬ್ಬ ಸ್ನೇಹಿತ ವೈ ಅನ್ನೋವನು ಅವ್ನಿಗೆ ಇನ್ನೊಬ್ಬ ಆತ್ಮೀಯ ಸ್ನೇಹಿತ ಅಂದರೆ ವೈಯ್ಯನ್ನು ಹತ್ತಿರ ಕರ್ಕೊಂಡು ಕಿವಿನಲ್ಲಿ ಏನೂ ಇಲ್ಲ ಅಂತಂದುಬಿಡಿ ಅವನು ಕೇಳ್ತಾನೆ ನನ್ನೆದ್ರಿಗೆ ನಿನ್ನನ್ನು ಪಕ್ಕಕ್ಕೆ ಹೋಗಿ ಏನು ಕೇಳ್ದ ಅಂತ ಏನೂ ಇಲ್ಲ ಅಂತ ಅಂತ ಏನೂ ಇಲ್ಲ ಅನ್ನೋದಕ್ಕೆ ಪಕ್ಕದಲ್ಲಿ ಕಿವಿನಲ್ಲಿ ಆ ಕೇಳ್ತಾನೆ ನೀನು ನನಗೆ ಹೇಳಬಾರ್ದು ಅಂತಲೇ ಮಾಡಿದ್ದೀಯಾ ಆಗುತ್ತೆ ಇಷ್ಟು ಸಾಕು ಭೇದೋಪಾಯಕ್ಕೆ ಕೆಟ್ಟದ್ದನ್ನು ಮಾಡುವುದು ಆ ಮಟ್ಟಿಗೆ ಸುಲಭ ಹಾಗಿದ್ದಾಗ ಒಬ್ಬ ಅರಮನೆಯ ಅಗಸ ಎಷ್ಟು ಕೊಬ್ಬಿದ್ದ ಆದರೆ ಅಂಗವಿಕಲೆಯಾದ ತ್ರಿವಕ್ರೆ ಎಷ್ಟು ಪಾಪ ನವೆದಿದ್ದಳು ಆ ಅಗಸರವನ್ನು ಕೊಬ್ಬನ್ನಿಡಿಸೋದೇನು ಈ ತ್ರಿವಕ್ರೆಯ ಗೂನಿಯ ಬೆನ್ನನ್ನು ನೆಟ್ಟಿಗೆ ಮಾಡೋದೇನು ದೇಶದ ವ್ಯವಸ್ಥೆಯೇ ಬಗ್ಗಿ ಹೋಗಿದ್ದಾಗ ಅದನ್ನು ನೆಟ್ಟಿಗೆ ಮಾಡುವಂತೆ ನಮ್ಮ ಇಂಡಿಯನ್ ಎಕಾನಮಿ ಅಷ್ಟು ಬಗ್ಗಿ ಹೋಗಿದೆ ಡಾಲರ್ ಮುಂದೆ ಅದರ ನೆಟ್ಟಿಗೆ ಮಾಡುವ ಪುಣ್ಯಾತ್ಮ ಯಾವಾಗ ಎಂದು ಬರ್ತಾನೋ ಗೊತ್ತಿಲ್ಲ ಈ ರೀತಿಯಾದ ಕೃಷ್ಣನ ವ್ಯಕ್ತಿತ್ವದ ಮಹೋನ್ನತಿಯನ್ನು ನಾವು ನೋಡ್ತೀವಿ ಕಂಸನ ಸಂಹಾರ ಮಾಡಿದ ಅವನು ಸೋದರ ಮಾವ ಇರಲಿ ತಂದೆ ಇರಲಿ ಇರಲಿ ಯಾರೇ ಇದ್ದರೂ ದುಷ್ಟ ಅವನು ಸಾಯಬೇಕು ಮನುಸ್ಮೃತಿಯಲ್ಲಿ ಆತ ತಾಯಿ ಅನ್ನುವ ಒಂದು ಶಬ್ದ ಬರ್ತದೆ ಆತ ತಾಯಿ ಅಂದರೆ ಕೆಟ್ಟವನು ಲೋಕಕ್ಕೆ ಹಿಂಸೆ ಮಾಡುವವನು ಅದು ಆರು ತರಹ ಅಂತ ಹೇಳಿದ್ದಾರೆ ಯಾವುದೇ ಒಂದು ರೀತಿ ಇದ್ದರೂ ಅವನ ಆತ ತಾಯಿ ಒಬ್ಬನ್ನು ಬೆಂಕಿಯಿಂದ ಕೊಲ್ಲಬೇಕು ಅಂತ ನೋಡೋದು ವಿಷದಿಂದ ಕೊಲ್ಲಬೇಕು ಅಂತ ನೋಡೋದು ಆಯುಧ ಹಿಡಿದು ಕೊಲ್ಲಬೇಕು ಅಂತ ನೋಡೋದು ಅವನ ಹೊನ್ನನ್ನು ಕಿತ್ಕೊಳ್ಳೋಕ್ಕೆ ನೋಡೋದು ಅವನ ಮಣ್ಣನ್ನು ಕಿತ್ಕೊಳ್ಳೋಕ್ಕೆ ನೆಲವನ್ನು ಕಿತ್ಕೊಳ್ಳೋಕ್ಕೆ ನೋಡೋದು ಅವನ ಹೆಣ್ಣನ್ನು ಕಿತ್ಕೊಳ್ಳೋಕ್ಕೆ ನೋಡೋದು ಈ ಆರು ಕೆಲಸದಲ್ಲಿ ಯಾವುದೊಂದು ಮಾಡಿದ್ರು ಹ್ಯಾತ ತಾಯಿನಹ ಅಂತ ಹೇಳ್ತಾರೆ ಅಗ್ನಿದೋ ಗರದಶ್ಚೈವ ಕ್ಷೇತ್ರಧಾರ ಧನ ಅಪವಹ ಅಂತೆಲ್ಲ ಮನಸ್ಮೃತಿಯಲ್ಲಿ ಬರುತ್ತೆ ಈ ಆತ ತಾಯಿ ಅವನು ತಂದೆ ಆಗಲಿ ಆಗಲಿ ಯಾರೇ ಆಗಲಿ ಕೊಲ್ಲಬೇಕು ದುಷ್ಟ ಲೋಕ ಕಂಟಕ ಆತತಾಯಿನಂ ಅಭಿಯನ್ಯಾತ್ ಗುರುಂವಾ ಬ್ರಾಹ್ಮಣಂ ತಥಾ ಅನ್ನುವ ಮಾತು ಮನಸ್ಮೃತಿಯಲ್ಲಿ ಬರುತ್ತೆ ದುರ್ಯೋಧನ ಇದೆಲ್ಲವನ್ನೂ ಮಾಡಿ ಆಲ್ ಟೈಮ್ ರೆಕಾರ್ಡ್ ಸೆಟ್ ಮಾಡಿದ್ದ ಪಾಂಡವರ ಅಗ್ರಗಣ್ಯನಾದ ಭೀಮನಿಗೆ ವಿಷ ಹಾಕೋಕೆ ನೋಡಿದ್ದ ಪಾಂಡವರನ್ನೆಲ್ಲ ಬೆಂಕಿಯಲ್ಲಿ ಸುಡೋಕೆ ನೋಡಿದ್ದ ಪಾಂಡವರನ್ನ ಕೊಲ್ಲೋಕೆ ಆಯುಧ ಎತ್ತಿದ್ದ ಪಾಂಡವರ ರಾಜ್ಯವನ್ನು ಕಿತ್ತುಕೊಂಡ ಪಾಂಡವರ ಕೋಶ ಬೊಕ್ಕಸ ಸಂಪತ್ತನ್ನು ಕಿತ್ಕೊಂಡ ದ್ರೌಪದಿಗೆ ಅವಮಾನ ಆ ಆದರೂ ಕೆಲಸ ಮಾಡಿದ್ದ ಇಂಥ ದುರ್ಯೋಧನ ಶ್ರೀಕೃಷ್ಣನಿಗೆ ಸ್ವಂತ ಬೀಗ ಕೃಷ್ಣನ ಮಗ ಸಾಂಬ ಅಂದರೆ ಜಾಂಬವತಿಯ ಮಗ ಅವನಿಗೆ ದುರ್ಯೋಧನನ ಮಗಳು ಲಕ್ಷಣೆಯನ್ನು ಕೊಟ್ಟು ಮದುವೆ ಮಾಡಿತ್ತು ಹಾಗಿದ್ರೂ ಯಾವ ಬಾಂಧವ್ಯವನ್ನೂ ಇಟ್ಟುಕೊಳ್ಳದೆ ದುರ್ಯೋಧನನ್ನೂ ಕೊಲ್ಲಬೇಕು ಸೋದರ ಮಾವನಾದ ಕಂಸನನ್ನು ಕೊಲ್ಲಬೇಕು ಫಸ್ಟ್ ಕಸಿನ್ ಶಿಶುಪಾಲ ಫಸ್ಟ್ ಕಝಿನ್ ಅವನ ತಮ್ಮ ದಂತವಕ್ರ ಫಸ್ಟ್ ಕಝಿನ್ ವಿಂದ ಅನುವಿಂದ ಇವರೆಲ್ಲರೂ ಕೂಡ ವಸುದೇವನ ತಂಗಿಯ ಮಕ್ಕಳು ಅವರೂ ಕೂಡ ಕೆಟ್ಟವರಾದ ಕಾರಣ ಅವರು ಸಾಯಬೇಕು ಪಾಂಡವರು ಫಸ್ಟ್ ಕಜಿನ್ಸು ಅದೇ ವಸುದೇವನ ಸಹೋದರಿ ಪೃಥಾ ಅನ್ನುವ ಕುಂತಿಯ ಮಕ್ಕಳು ಅವರು ಒಳ್ಳೆಯವರಾದ್ರಿಂದ ಅವರನ್ನು ತನ್ನ ಕೆಲಸಕ್ಕೆ ಬಳಸ್ಕೊಳ್ಬೇಕು ಹೀಗೆ ಬಾಂಧವ್ಯವನ್ನು ಕೂಡ ಲೋಕಹಿತದೃಷ್ಟಿಯಿಂದ ನೋಡುವ ಮಟ್ಟಕ್ಕೆ ಬೆಳಕೊಂಡ ಲೋಕದ ಅಪಕೀರ್ತಿಗೆ ಆಕ್ಷೇಪಣೆಗೆ ತುತ್ತಾದ ಹಾಗೆಲ್ಲ ಮಾಡಿಕೊಂಡು ಬಂದ ಅಂತಂದರೆ ಒಂದೊಂದು ಹಂತದಲ್ಲಿಯೂ ಕೃಷ್ಣ ಹೇಗೆ ಬೆಳೆದ ಅನ್ನುವುದು ನಮಗೆ ಗೊತ್ತಾಗುತ್ತದೆ ನೋಡಿ ಮಹಾಭಾರತದಲ್ಲಿ ಅದೆಷ್ಟು ಚೆನ್ನಾಗಿ ನಮಗೆ ಸಿಗುತ್ತದೆ ದ್ರೋಣ ಮತ್ತು ದೃಪದ ಇಬ್ಬರು ಒನ್ ಟೈಮ್ ಕ್ಲಾಸ್ಮೇಟ್ಸ್ ಆಮೇಲೆ ದ್ರೋಣನನ್ನು ದೃಪದ ಎಷ್ಟು ಅವಮಾನ ಮಾಡ್ದ ಆ ಅವಮಾನಕ್ಕೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ದೃಪದನನ್ನು ಯಾವ ರೀತಿಯಾಗಿ ಸೆರೆ ಹಿಡಿಸದ ದೃಪದ ಮತ್ತು ದ್ರೋಣನನ್ನು ಕೊಲ್ಲುವಂಥ ಮಗ ಬೇಕು ಮಹಾಯುದ್ಧ ಮಾಡಿಸುವ ಮಗಳು ಬೇಕು ಅಂತ ಯಜ್ಞ ಮಾಡ್ದ ಹೀಗೆ ಮಹಾಭಾರತ ಯುದ್ಧಕ್ಕೆ ಈ ಫ್ರೆಂಡ್ಸು ಅಹಂಕಾರಗಳನ್ನು ಇಟ್ಟುಕೊಂಡು ಫ್ರೆಂಡ್ಶಿಪ್ ಮರೆತಿದ್ದ ಕಾರಣ ಆಯಿತು ಅಂತ ನೋಡ್ತೀವಿ ಅದೇ ಕೃಷ್ಣ ತನ್ನ ಬಾಲ್ಯದ ಗುರುಕುಲದ ಸಂದೀಪನಿ ಆಶ್ರಮದಲ್ಲಿ ಓದಿದಾಗ ಸಹಾಧ್ಯಾಯಿಯಾಗಿದ್ದ ಕುಚೇಲನ ಸುಧಾಮನನ್ನು ಮರೆಯಲೇ ಇಲ್ಲ ಇವತ್ತಿಗೂ ಗಾಂಧೀಜಿ ಹುಟ್ಟಿದ ಜಾಗ ಪೋರ್ಬಂದರ್ ಇದೆಯಲ್ಲ ಅದು ಸುಧಾಂಪುರಿ ಅಂತ ಹೆಸರು ಅಲ್ಲಿ ಹುಟ್ಟಿದವನು ಕುಚೇಲ ಅಂತ ಗೊತ್ತಾಗುತ್ತದೆ ಆತ ತನ್ನ ಸ್ನೇಹಿತನನ್ನು ಸಹಾಯ ಕೇಳಕ್ಕೆ ಬಂದವನನ್ನು ಸಹಾಯ ಕೇಳುವಂತೆ ಮಾಡಲಿಲ್ಲ ಇಫ್ ಯು ಮೇಕ್ ಯುವರ್ ಫ್ರೆಂಡ್ ಎ ಬೆಗ್ಗರ್ ಫ್ರೆಂಡ್ಶಿಪ್ ವಿಲ್ ಡೈ ಅವನು ಏನು ಮಾಡ್ದ ಪರೋಕ್ಷವಾಗಿ ಅನುಗ್ರಹ ಮಾಡಿದ ಸ್ನೇಹಿತ ಕೇಳದೆಯೇ ಅವನು ಮರ್ಯಾದೆ ಉಳಿಸ್ಕೊಡುವಂತೆ ಮಾಡ್ದ ಆಸಕ್ತರು ಮಾಸ್ತಿ ವೆಂಕಟೇಶ ಹೆಂಗಾರರು ಬರೆದ ತುಂಬ ಸುಂದರವಾದ ಕಥೆ ಎರಡು ಕಥೆ ಬರೆದಿದ್ದಾರೆ ಕುಚೇಲನ ಬಗ್ಗೆ ಕುಚೇಲನ ಭಾಗ್ಯ ಅಂತ ಒಂದು ಕುಚೇಲನ ಮರಿಮಗ ಅಂತ ಒಂದು ಓದಬಹುದು ಅವರು ತೊಂಬತ್ತೈದನೇ ವಯಸ್ಸಿನಲ್ಲಿ ಬರೆದಂಥ ಕಥೆಗಳು ಬಹಳ ಚೆನ್ನಾಗಿವೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ನೇಹವನ್ನು ಉಳಿಸ್ಕೊಳ್ಳೋದಕ್ಕೆ ಅವನಿಷ್ಟು ಒಳ್ಳೆಯ ಮರ್ಯಾದೆಯನ್ನು ಕೊಟ್ಟ ಸ್ನೇಹಿತನಿಗೆ ಅದು ಹೆಂಡತಿಯೇ ಮುಂದೆ ಸ್ನೇಹಿತ ಸಹಾಯ ಕೇಳೋಕ್ಕೆ ಬಂದಾಗ ಸಹಾಯ ಮಾಡಿದ್ನೋ ಹೆಂಡತಿ ಬೇಡ ರೀ ನಿಮ್ಮ ಫ್ರೆಂಡ್ಸು ಬಂದ ತಕ್ಷಣ ಕೇಳ್ತಾರೆ ನಿಮ್ಮ ಜೇಬಿಗೆ ಕನ್ನ ಹಾಕೋದು ಅಂತ ಅನ್ನೋದಕ್ಕೆ ಶುರು ಮಾಡಬಹುದು ಹಾಗಿದ್ದಾಗ ಆ ಹೆಂಡತಿಯ ಮುಂದೆ ಕೇಳುವಂಥ ದುಸ್ಥಿತಿ ಅವನಿಗೂ ಬರಬಾರ್ದು ಇದನ್ನೆಲ್ಲ ನೋಡ್ತಾನೆ ಅಂದರೆ ವ್ಯಾಲ್ಯೂ ಲೈಕ್ ಫ್ರೆಂಡ್ಶಿಪ್ ಯಾವ ರೀತಿಯಲ್ಲಿ ಅವನು ಅದಕ್ಕೆ ಬೆಲೆ ಕೊಟ್ಟ ಅನ್ನುವುದೆಲ್ಲ ನಮಗೆ ತಿಳಿಯುತ್ತದೆ ವಿದ್ಯಾರ್ಥಿ ದಶೆಯಲ್ಲಿಯೂ ಅಷ್ಟೆ ಪಾಂಡವರು ಕೌರವರು ಮನೆಗೆ ದ್ರೋಣಾಚಾರ್ಯನ ಕರೆಸ್ಕೊಂಡು ಪ್ರೈವೇಟ್ ಟ್ಯೂಷನ್ಸ್ ಹೇಳಿಸ್ಕೊಂಡಂಗೆ ಪಾಠ ಹೇಳಿಸ್ಕೊಂಡ್ರು ಅರೆ ಕೃಷ್ಣ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಮಿತ್ ಪಾಣಿರುಪಾ ಸೀತಾ ಅಂತ ಉಪನಿಷತ್ತಿನಲ್ಲಿ ಹೇಳದಂತೆ ತಾನೇ ಮಥುರೆಯಿಂದ ಮಥುರೈ ಹೊತ್ತಿನ ಆಗ್ರಾ ದಿಲ್ಲಿ ಹತ್ರ ಇರೋ ಊರು ಅಲ್ಲಿಂದ ಮಧ್ಯ ಭಾರತದ ಉಜ್ಜಯಿನಿ ಹತ್ತಿರಕ್ಕೆ ಉಜ್ಜಯಿನಿಯಲ್ಲಿದ್ದ ಸಾಂದೀಪನಿ ಆಶ್ರಮಕ್ಕೆ ಹೋಗಿ ವಿದ್ಯೆಯನ್ನು ಕಲಿತ ಗುರುಕುಲದಲ್ಲಿ ವಿನೀತನಾಗಿ ಗುರುಸೇವೆಯನ್ನು ಮಾಡಿ ಕಲಿತ ಪಾಂಡವರು ಕೌರವರು ಕೊಟ್ಟ ಗುರುದಕ್ಷಿಣೆ ಗುರುವಿನ ಅಹಂಕಾರವನ್ನು ಹೆಚ್ಚಿಸ್ತು ದೃಪದನನ್ನು ಬಡಿಯುವ ಕೆಲಸ ಅರೆ ಕೃಷ್ಣ ಸತ್ತ ಗುರುವಿನ ಮಗನ ಪ್ರಾಣವನ್ನು ತಂದುಕೊಟ್ಟ ಇದು ಪವಾಡ ಅಂತ ಅನ್ಬೋದು ಸಾಂದೀಪನಿಗೆ ಒಬ್ಬನೇ ಮಗ ಇದ್ದ ಅವನು ಡ್ರಗ್ ಅಡಿಕ್ಟ್ ಆಗಿದ್ದ ಇಲ್ಲೋ ಅಬ್ಸ್ಕಾಂಡಿಂಗ್ ಆಗಿದ್ದ ಅವನ ರಿಹ್ಯಾಬಿಲಿಟೇಷನ್ ಮಾಡ್ದ ಅನ್ನೋ ರೀತಿಯಲ್ಲಿ ನೋಡಿದ್ರೆ ಕೆಟ್ಟ ದಾರಿಗೆ ಬಿದ್ದ ಮಗ ಬದುಕಿಯೂ ಸತ್ತಂತೆ ತಂದೆ ತಾಯಿಗಳಿಗೆ ಮತ್ತೂ ಸಂಕಟ ಅವ್ರನ್ನ ವಾಪಸ್ ತಂದು ಕೊಡುವುದಿದೆಯಲ್ಲ ಅದು ಬದುಕಿಸುವುದಕ್ಕಿಂತ ತುಂಬ ದೊಡ್ಡದಾದ ಅರ್ಥಪೂರ್ಣವಾದಂಥದ್ದು ಈ ರೀತಿಯ ವ್ಯಕ್ತಿತ್ವ ನಿರ್ಮಾಣದ ಕೆಲಸ ಕೃಷ್ಣ ಮಾಡಿಕೊಂಡು ಬಂದಂಥದ್ದು ಅವನನ್ನು ತುಂಬ ಜನ ಗೋಪಿಕಾ ಜಾರ ನವನೀತ ಚೋರ ಅಂತೆಲ್ಲ ಗೇಲಿ ಮಾಡುವುದುಂಟು ಆದರೆ ಅವನನ್ನು ತುಂಬ ಆಕ್ಷೇಪ ಮಾಡಿದ ಶಿಶುಪಾಲನೆ ಈ ಬಗ್ಗೆ ಏನು ಹೇಳಿಲ್ಲ ಮೂಲ ಮಹಾಭಾರತದ ಆ ಒಂದು ರಾಜಸೂಯ ಆಗದ ಪ್ರಕರಣದಲ್ಲಿ ನೋಡಿದ್ರೆ ಶಿಶುಪಾಲ ತುಂಬ ಬೈಕೊಂಡು ಬರ್ತಾನೆ ನೀನು ಗೋಪಿಕಾ ಜಾರ ಸ್ತ್ರೀಲೋಲ ಅನ್ನುವ ಮಾತು ಒಂದು ಕಡೆಯೂ ಹೇಳಲ್ಲ ಶಿಶುಪಾಲ ಏನಾದರೂ ಇದು ಇದ್ದಿದ್ರೆ ಬಿಟ್ಟಿರ್ತಾ ಇದ್ನ ದಿ ಲುಕ್ ಫಾಲ್ಸ್ ಆಫ್ ನರೇಂದ್ರ ಮೋದಿ ಆರ್ ನೋನ್ ಮಚ್ ಬೆಟರ್ ಟು ಕಾಂಗ್ರೆಸ್ ಪೀಪಲ್ ದ್ಯಾನ್ ಬಿ ಜೆ ಪಿ ನಮ್ಮ ಶತ್ರುಗಳಿಗೆ ನಮ್ಮ ದೌರ್ಬಲ್ಯ ಚೆನ್ನಾಗಿ ಗೊತ್ತಿರುತ್ತೆ ನಮ್ಮ ಮಿತ್ರರಿಗೆ ನಮ್ಮ ಗುಣಗಳ ಗೊತ್ತಿದ್ದರೆ ಶತ್ರುಗಳಿಗೆ ನಮ್ಮ ದೋಷಗಳೇ ಗೊತ್ತಿರುತ್ತೆ ಅಂತ ಶಿಶುಪಾಲನಿಗೂ ಸಿಗಲಿಲ್ಲ ಈ ದೋಷ ಅದು ಹೇಗೋ ನಮ್ಮ ಲೋಕಕ್ಕೆ ಸಿಕ್ಕಿಬಿಟ್ಟಿದೆ ಕೃಷ್ಣ ಆ ರಾಸಲೀಲೆ ಹಾಡು ಕುಣಿತ ಮಾಡಿದಾಗ ಎಂಟು ವರ್ಷದ ಹುಡುಗ ಹೀಗಾಗಿ ಅದು ಮಕ್ಕಳ ಆಟ ಮಾಡಿದ್ದೇ ಹೊರತು ಮತ್ತಿನ್ಯಾವ ರೀತಿಯ ಸಮಾಜಘಾತುಕವಾದ ಲಾಂಪಟ್ಯವೂ ಅಲ್ಲ ಅಂತ ಕೃಷ್ಣ ಪಾಂಡವರನ್ನು ಅವರೇನು ಪರಿಪೂರ್ಣರು ಅಂತಲ್ಲ ಇದ್ದಿದ್ರೊಳಗೆ ಒಳ್ಳೆಯವರು ಅಂತ ತೆಗೆದುಕೊಂಡ ಕೃಷ್ಣ ಯೂಸ್ಡ್ ವಾಟ್ ಆಲ್ ಅವೈಲಬಲ್ ಟು ಹಿಮ್ ಅವನು ಇಲ್ಲದನ್ನು ಹುಡುಕೊಂಡು ಹೋಗಿಲ್ಲ ಹಿ ವಾಸ್ ನೆವರ್ ಆಫ್ಟರ್ ಎನಿ ಉಟೋಪಿಯನ್ ಥಾಟ್ಸ್ ವಾಸ್ತವ ಏನಿದೆ ಅದನ್ನು ಹಿಡ್ಕೊಂಡು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತದೆ ಹಾಗಾಗಿ ಪಾಂಡವರಲ್ಲಿತ್ತು ದೌರ್ಬಲ್ಯಗಳು ಧರ್ಮರಾಜನಿಗೆ ಕುಮಾರವ್ಯಾಸ ಹೇಳುವುದಾದರೆ ಧರ್ಮಕ್ಷಮೆಯ ಗರ ಬಡಿದಿ ಹೋದು ಹೀಸ್ ವೀಕ್ನೆಸ್ ವಾಸ್ ಇಸ್ ಗುಡ್ನೆಸ್ ಈ ಥರ ಆಗಿಬಿಡುತ್ತೆ ಇಟ್ ಈಸ್ ಟೂ ಬ್ಯಾಡ್ ಟು ಬಿ ಟೂ ಗುಡ್ ಅಂತ ಚರ್ಚಲ್ಲಿ ಹೇಳಿದ್ದ ಮಾತು ನೆನಪಾಗುತ್ತದೆ ಬರ್ನಾಡ್ ಶಾ ಇನ್ನು ಧರ್ಮರಾಜನಿಗೆ ದ್ಯೂತ ವ್ಯಸನ ಇತ್ತು ಭೀಮ ಬಲಿಷ್ಠ ಹೃದಯವಂತ ಆದರೆ ತಿಂಡಿಪೋತ ರಾಸಿಕ್ಯವಿಲ್ಲ ಏನೂ ಇಲ್ಲ ಒಂದು ಹೆಂಡತಿ ಹೂವು ಬೇಕು ಅಂತಂದರೆ ಒಂದು ಹೊರೆ ಹೂವು ತಂದು ಮುಂದೆ ಹಾಕ್ಬಿಟ್ಟ ಒಂದು ಸೌಗಂಧಿಕ ಪುಷ್ಪವನ್ನು ತೆಗೆದುಕೊಂಡು ದ್ರೌಪದಿಗೆ ಮುಡಿಸಿದ್ದರಾದರೂ ಸರಿ ಅದು ಏನು ಮಾಡಲೇ ಇಲ್ಲ ಹೂ ಬೇಕು ಅಂತಂದರೆ ಸೌದೆ ತಂದಂಗೆ ತಂದುಬಿಡೋದು ರಸಿಕತೆ ಇಲ್ಲ ಮತ್ತೆ ಒರಟುತನ ಅರ್ಜುನ ರಸಿಕ ಜಾಣ ಬುದ್ಧಿವಂತ ಅದೇ ಕೆರಿಯರಿಸ್ಟ್ ಸದಾ ಬಯೋಡೇಟಾ ಅಪ್ಗುಡ್ ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕು ಆ ರೀತಿಯಾದಂಥ ಚಟ ಅವನಿಗೆ ಕೃಷ್ಣ ಯಾವುದನ್ನು ರೆಕಾರ್ಡ್ ಇಡ್ತಾ ಇದ್ದಿರಲಿಲ್ಲ ಅರ್ಜುನನಿಗೆ ಸದಾ ಕಾಲವು ಹತ್ತು ಬಾಣದಲ್ಲಿ ಇವನು ತಲೆ ತೆಗಿತೀನಿ ನಾಳೆ ಸಂಜೆ ಒಳಗೆ ಅವನನ್ನು ಕೊಲ್ತೀನಿ ಈ ರೀತಿಯಾದಂಥ ಟಾರ್ಗೆಟೆಡ್ಡಾಗಿ ಮಾಡ್ತಾನೆ ಅವನು ಬಹಳ ಒಳ್ಳೆ ಕ್ಯಾಲ್ಕುಲೇಟ್ ಮಾಡಿ ಮ್ಯಾನಿಕುಲೇಟ್ ಮಾಡಿ ಹೀಗೆ ಮಾಡ್ತೀನಿ ಅಂತ ತುಂಬ ಶೋಮನ್ಶಿಪ್ ಎಲ್ಲ ಜಾಸ್ತಿ ಕರಿರಿಸ್ಟ್ಗಳಿಗೆ ಯಾರು ಆತ್ಮೀಯರಾಗೋದು ಕಷ್ಟ ಅಂಥವನನ್ನು ಸ್ನೇಹಿತನನ್ನಾಗಿ ಮಾಡಿಕೊಂಡ ನಕುಲ ಸಹದೇವರು ಪಾಪ ಒಳ್ಳೆಯವರಾದರೂ ಕೂಡ ದೆ ಡೋಂಟ್ ಹ್ಯಾವ್ ಅರೆಸ್ಟಿಂಗ್ ಪರ್ಸನಾಲಿಟಿ ಕೆಲವರು ತುಂಬ ಚೆನ್ನಾಗಿರ್ತಾರೆ ಯಾಕೋ ಶೈನೇ ಆಗೋದಿಲ್ಲ ಏನು ಮಾಡೋದು ಆ ಥರ ಆಗುತ್ತದೆ ನಿಮಗೆ ಗೊತ್ತಿರಬಹುದು ಕೆಲವು ಚಲನಚಿತ್ರ ನಟರು ನಟಿಯರು ಗಾಯಕರು ರಾಜಕೀಯ ವ್ಯಕ್ತಿಗಳು ಒಳ್ಳೆಯವರಾಗಿರ್ತಾರೆ ಬಟ್ ದೆ ನೆವರ್ ಸ್ಟೀಲ್ ದ ಅಟ್ರ್ಯಾಕ್ಷನ್ ಪಾಪ ರಾಹುಲ್ ತರಹ ನಕುಲ್ ನಕುಲ ಸಹದೇವರು ಏನು ಮಾಡಿದ್ರು ದೇ ವಿಲ್ ನೆವರ್ ಸ್ಟೀಲ್ ದಿ ಶೋ ಇನ್ ದಿ ಗ್ರೌಂಡ್ ಬಹಳ ಒಳ್ಳೆಯ ಕೆಲಸನೇ ಮಾಡ್ತಾರೆ ಗೋಡೆ ಅಷ್ಟೇ ಅವರು ಗೋಪುರ ಆಗೋದಕ್ಕೆ ಸಾಧ್ಯ ಇಲ್ಲ ಗೋಪುರ ಆಗೋದು ಸಚಿನ್ ತೆಂಡೂಲ್ಕರ್ ತರದವರು ಸಂ ಚಾರ್ಮ್ ಸಮ್ ಅಟ್ರ್ಯಾಕ್ಷನ್ ಬೇಕು ಹೀಗಿರತಕ್ಕಂಥ ಪಾಂಡವರನ್ನು ಇಟ್ಟುಕೊಂಡು ಅವನು ಒಳ್ಳೆಯ ಕೆಲಸ ಮಾಡೋಕ್ಕೆ ನೋಡ್ದ ಸಮರ್ಥನಾದವನು ಪಾಲಿಗೆ ಬಂದದ್ರೊಳಗೆ ನಿರ್ಮಾಣ ಮಾಡ್ತಾನೆ ಹೊರತು ಗೊಣಗತಾ ಕೂತ್ಕೊಳ್ಳೋದಿಲ್ಲ ಈ ಎಲ್ಲ ರೀತಿಯಲ್ಲಿ ನೋಡಿದರೆ ಕೃಷ್ಣ ಎಷ್ಟು ಸಮರ್ಥನಾದ ವ್ಯಕ್ತಿ ಅಂತನ್ನೋದು ನಮಗೆ ತಿಳಿಯುತ್ತದೆ ಅದಕ್ಕೆ ಡಿ ವಿ ಜಿಯವರು ತಮ್ಮ ಶ್ರೀಕೃಷ್ಣ ಅನ್ನುವ ಕಾವ್ಯದಲ್ಲಿ ಭಾಳ ಸೊಗಸಾಗಿ ಹೇಳ್ತಾರೆ ವೇಣು ಸ್ವಾನಮೋ ಪಾಂಚಜನ್ಯ ರವಮೋ ಗೀತೋಕ್ತ ಗಾಂಭೀರ್ಯಮೋ ಮೌನಿ ಸ್ನೇಹಮೋ ಗೋಪಿಕಾ ಪ್ರಣಯಮೋ ಕೌಂತೆಯ್ಯ ವಾತ್ಸಲ್ಯಮೋ ಸೇನಾನಿತ್ವಮೋ ರಾಜ್ಯತಂತ್ರ ನಯಮೋ ಚಕ್ರಾಸ್ತ್ರ ಸಂಧಾನಮೋ ನಾನಾ ಜೀವನ ಧರ್ಮ ರಂಗಗಳು ಆದರ್ಶಂ ಅಂತ ಅವನು ಕೊಳಲನ್ನೂ ನುಡಿಸ್ತಾನೆ ಶಂಖವನ್ನು ನುಡಿಸಿಕೊಂಡು ಯುದ್ಧದಲ್ಲಿಯೂ ನಿಂತುಕೊಳ್ತಾನೆ ಕೊಳದಿನ ರಾಸಲೀಹೆಯನ್ನು ಮಾಡಬಲ್ಲ ಶಂಖದಲ್ಲಿ ರಣಘೋಷವನ್ನು ಮಾಡಬಲ್ಲ ಮತ್ತು ಗೋಪಿಕಾ ವಲಯದಲ್ಲಿ ರಾಸ ಹಲ್ಲಿಸಕ ನೃತ್ಯವನ್ನು ಮಾಡಬಲ್ಲ ತಪಸ್ವಿಗಳ ಜೊತೆಗೆ ವೇದಾಂತ ಚಿಂತನೆಯನ್ನು ಮಾಡಬಲ್ಲ ಪಾಂಡವರ ಕಡೆ ಪ್ರೀತಿಯನ್ನು ತೋರಿಸಬಲ್ಲ ದುಷ್ಟರ ಕಡೆಗೆ ಕ್ರೋಧವನ್ನು ತೋರಿಸಬಲ್ಲ ಯುದ್ಧವನ್ನು ಮಾಡಲೂ ಬಲ್ಲ ಸಂಧಿಯನ್ನು ಬೆಸೆಯಲೂ ಬಲ್ಲ ಎಲ್ಲ ರೀತಿಯ ದ್ವಂದ್ವಗಳನ್ನು ಮ್ಯಾನೇಜ್ ಮಾಡುವನು ಎಲ್ಲ ರೀತಿಯ ದ್ವಂದ್ವ ವೈಷಮ್ಯಗಳನ್ನು ಸಮವಾಗಿ ಮಾಡಬಲ್ಲ ಲೀಲಾಶುಕ ಹೇಳ್ತಾನೆ ನಿನ್ನದು ಪ್ರೀತಿ ಎಂಥದ್ದಪ್ಪ ಗೋಪಾಲಾಜಿರ ಕರ್ದೇ ವಿಹರಸೆ ವಿಪ್ರಾಧ್ವರೇ ಲಜ್ಜಸೆ ಬ್ರೂಷೇ ಗೋಧನ ಮೌನಂ ವಿಧತ್ಸೆ ವಿಧಾಂ ದಾಸ್ಯಂ ಗೋಕುಲ ಪುಂಶಲೀಶು ಕುರುಷೆ ಸ್ವಾಮ್ಯಂನ ದಾಂತಾತ್ಮ ದಾಂತಾತ್ಮಸು ಜ್ಞಾತಂ ಕೃಷ್ಣ ತವಾಂಘ್ರಿ ಪಂಕಜಯುಗಂ ಪ್ರೇಮಾಚಲಂ ಮಂಜುಲಂ ಗೊಲ್ಲರ ಕೇರಿಯ ಸಗಣಿಯ ಮೇಲೆ ಸಂತೋಷವಾಗಿ ಹೊರಳಾಡ್ತೀಯಾ ಯಜ್ಞಶಾಲೆಗೆ ಬರೋದಕ್ಕೆ ಸಂಕೋಚ ಪಟ್ಕೋತೀಯಾ ಗೋವುಗಳು ಅಂಬಾ ಅಂತಂದರೆ ನೀನು ಮರುದನಿ ಕೊಡ್ತೀಯಾ ವೇದಘೋಷ ಮಾಡ್ತಾ ಇದ್ರೆ ಕಿವಿಯೇ ಕೊಡೋದಿಲ್ಲ ಗೋಕುಲದ ಗಂಡು ಬೀರಿಯರಿಗೆ ದಾಸನಾಗೋಕ್ಕೆ ಇಷ್ಟಪಡ್ತೀಯಾ ಮಹಾಜ್ಞಾನಿಗಳಿಗೆ ಸ್ವಾಮಿ ಆಗೋದಿಕ್ಕೆ ಲೆಕ್ಕ ಇಡೋದಿಲ್ಲ ಗೊತ್ತಾಯಿತು ಪ್ರೇಮಕ್ಕೆ ಮಾತ್ರ ನೀನು ಮತ್ತು ಯಾವುದಕ್ಕೂ ಅಲ್ಲ ಅಂತ ಆ ಪ್ರೀತಿ ಅವನಿಗೆ ಆ ರೀತಿಯಲ್ಲಿ ಮಿಗಿಲಾದದ್ದು ಹಾಗಾಗಿಯೇ ದ್ರೌಪದಿಗೆ ಇಂಥ ಭರವಸೆ ಕೊಡ್ತಾನೆ ಸ್ವಂತ ತಂಗಿ ಸುಭದ್ರೆಯನ್ನು ಕುರಿತು ಇಲ್ಲದ ಪ್ರೀತಿ ದೈವಾಯುತವಾಗಿ ಬಂದ ತಂಗಿ ದ್ರೌಪದಿಯ ಮೇಲೆ ಇತ್ತು ಯುದ್ಧಕ್ಕೆ ಹೊರಟಾಗ ಸಂಧಿಗೆ ಹೊರಟಾಗ ಪಾಂಡವರೆಲ್ಲ ಸಂಧಿಯೇ ಆಗಲಿ ಸಂಧಿಯೇ ಆಗಲಿ ಅಂತಾರೆ ಕೃಷ್ಣ ಆಯಿತು ನೋಡೋಣ ಅಂತಾನೆ ದ್ರೌಪದಿ ಹೇಳ್ತಾಳೆ ಪತಿಗಳೆನ್ನಯ್ಯ ಪರಮವೀರಿಗಳು ಹಾಗಾಗಿ ಇವರ ಮಾತನ್ನು ನೀನು ಕೇಳಬೇಡ ನನ್ನ ಕಷ್ಟವನ್ನು ನೋಡು ಅಂತಂತಾನೆ ಅಂತ ಹೇಳ್ತಾಳೆ ಗೊತ್ತಿದೆ ಕೃಷ್ಣನಿಗೆ ಸಂಜಯ ಬಂದಾಗ ಲಲನೆ ಸುಲಿಬಡೆದು ಲಕ್ಷ್ಮೀರಮಣ ಲಕ್ಷ್ಮೀ ರಮಣ ಎಂದೊರಲಿದೊಡೆ ಹಂಗಿಗನು ನಾನಿಂದ ಅವಳ ವಸ್ತ್ರಾಪರಣ ಆಗುವ ಕಾಲದಲ್ಲಿ ಬೇಡಿದಳಲ್ಲ ಆ ಋಣ ಇನ್ನೂ ಇದೆ ಅಂತ ಕೃಷ್ಣ ಪರಂಧಾಮ ಸೇರುವಾಗ ನಾತಿ ಸ್ವಸ್ಥಮನ ಯಯೋ ಅಂತ ಹೇಳ್ತಾರೆ ಅವನು ಏನೋ ಮನಸ್ಸಿನಲ್ಲಿ ಕಸಿವಿಸಿ ಇತ್ತಂತೆ ಪರಂಧಾಮ ಸೇರುವಾಗ ಯಾಕೆಂದರೆ ದ್ರೌಪದಿಯಷ್ಟು ಗೋಳಾಡುವವರೆಗೂ ಸಹಾಯ ಮಾಡೋಕ್ಕಾಗಲಿಲ್ವಲ್ಲ ತನಗೆ ಮೊದಲೇ ಸಹಾಯ ಮಾಡಲಿಲ್ವಲ್ಲ ಅಂತನ್ನುವಂಥದ್ದು ಈ ಮಟ್ಟದ ಪ್ರೀತಿ ಅವನು ಸಂಧಿಗೆ ಹೊರಟಾಗಲೂ ಹೇಳ್ತಾನೆ ಕುಮಾರವ್ಯಾಸ ಬಹಳ ಸೊಗಸಾಗಿ ಹೇಳ್ತಾನೆ ಮೂಲ ಮಹಾಭಾರತದ ಮಾತುಗಳನ್ನು ಅಪ್ಪಟ ಕನ್ನಡೀಕರಣ ಮಾಡ್ತಾನೆ ದೇವಕಿಯ ಮೇಲಾಣೆ ತಂದೆ ವಸುದೇವ ನಂಗರಿಗಳಾಣೆ ಮಗ ಪ್ರದ್ಯುಮ್ನ ದೇವರ ಮೇಲಾಣೆ ತರುಣಿ ನಿನ್ನಾಣೆ ಅಬಲೆ ನಂಬು ನಿನ್ನಾಣೆ ಕಾಳಗವನೆ ಬಲಿದು ಬಹೆನು ನಿನ್ನವರು ಏಳಿಲವ ಮಾಡಿದುಡೆ ರಿಪುಗಳ ಸೀಳಿ ಕರುಳನ್ನು ಕಬಡ್ಡಿ ಕಬಡ್ಡಿಯಲ್ಲಿ ಮುಡಿಸದಿಹನೆ ನಿನ್ನ ಗಂಡಂದರೂ ಪ್ರಯೋಜನಕ್ಕೆ ಬರೋಲ್ಲಮ್ಮ ಏನಾದರೂ ನಾವು ಮಾಡೋಲ್ಲ ಯುದ್ಧ ಅಂದರೆ ನಾನೇ ದುರ್ಯೋಧನ ತೊಡೆ ಮುರಿದು ದುಃಾಸನ ಎದೆ ಒಡೆದು ನಿನ್ನ ಮುಡಿ ಕಟ್ಟಿಸ್ತೀನಿ ಯೋಚನೆ ಮಾಡಬೇಡ ಅಂತ ಈ ಭರವಸೆ ಬೇಕು ಅಲ್ಟಿಮೇಟ್ಲಿ ವಾಟ್ ವಿ ನೀಡ್ ಇನ್ ಲೈಫ್ ಈಸ್ ಹೋಪ್ ಆ್ಯಂಡ್ ಅಶ್ಯೂರೆನ್ಸ್ ಅದು ಬಿಟ್ಟು ಇನ್ಯಾವುದೂ ಅಲ್ಲ ಹೋಪ್ ಇಲ್ಲದೇ ಇದ್ದರೆ ಏನು ಪ್ರಯೋಜನ ಒಬ್ಬ ಚಿತ್ರಕಾರ ಒಂದು ಅದ್ಭುತವಾದ ಪೇಂಟಿಂಗ್ ಮಾಡಿದಾನೆ ನಿರ್ಜನವಾದ ದ್ವೀಪ ಸುತ್ತಲೂ ಸಮುದ್ರ ಆ ದ್ವೀಪದಲ್ಲಿ ಒಂಟಿ ಮರ ಅದರೊಳಗೆ ಒಂದೇ ಎಲೆ ಅರೆ ಕೆಳಗಡೆ ಒಬ್ಬ ಮುದುಕಿ ಅವಳ ಕೈಯಲ್ಲಿ ಒಂದು ಲೈರ್ ಅನೇಕ ತಂತ್ರಿಗಳ ವಾದ್ಯ ಗ್ರೀಕ್ ವಾದ್ಯ ಎಲ್ಲ ತಂತಿ ಕಿತ್ತು ಹೋಗಿ ಒಂದೇ ತಂತಿ ಇದೆ ಆ ಚಿತ್ರದ ಶೀರ್ಷಿಕೆ ಹೋಪ್ ಅಂತ ಒಂದು ತಂತಿಯನ್ನು ಮಿಡಿಸಿಕೊಂಡು ನಾದ ಉಂಟು ಮಾಡಿ ಆ ದ್ವೀಪದಿಂದ ಆಚೆಗೆ ಹೋಗ್ತೀನಿ ಎನ್ನುವ ಹೋಪ್ ಇದೆಯಲ್ಲ ಆ ಭರವಸೆ ಬೇಕು ಭರವಸೆಗಿಂತ ದೊಡ್ಡದು ಯಾವುದೂ ಇಲ್ಲ ಅದನ್ನು ಕೃಷ್ಣ ಕೊಡಬಲ್ಲ ತನ್ನ ವ್ಯಕ್ತಿತ್ವದಿಂದ ಕೊಡಬಲ್ಲ ಅದು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ ಅದು ಹೇಗೆ ಅನ್ನುವುದನ್ನು ನೋಡೋಣ ಭಗವದ್ಗೀತೆಯಲ್ಲಿ ಕೃಷ್ಣನ ಮಾತು ಆರಂಭ ಆಗೋದು ಯಾ ಕಳತೀಯಾಂತ ಅಶೋಚ್ಯಾನ್ ಅನ್ವಶೋಚಸ್ವ ಪ್ರಜ್ಞಾವಾಂಶ್ಚ ಭಾಷಸಸೆ ಗತಾಸೂನ್ ಅಗತಾಶೂಂಶ್ಚ ನಾನು ಶೋಚಂತಿ ಪಂಡಿತಾ ಅಳಬಾರದೋರ್ಗೆ ನೀನು ಅಳತಾ ಇದೀಯ ಕಟ್ಟಕಡೆಯಲ್ಲಿ ಹೇಳ್ತಕ್ಕಂಥದ್ದು ಅಹಂ ತ್ವ ಸರ್ವರ್ವರ್ವರ್ವರ್ವಪಾಪೇಭ್ಯೋ ಮೋಕ್ಷಯ್ಯಾಮಿ ಮಾಶುಚ ನಾನು ನೋಡ್ಕೋತೀನ ಯಾ ಸರ್ವರ್ವಧರ್ಮನ್ ಪರಿತ್ಯಜ್ಯ ಮಾಮೇವ ಶರಣಂ ರಜ ಅಹಂತ್ವಾ ಸರ್ವರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮ ಮಾಶುಚ ನಾನಿದೀನಿ ಅಳಬೇಡ ಶುಚ ಹೀಗೆ ಕಣ್ಣೀರನ್ನು ಒರೆಸುವ ಎರಡು ಮಾತುಗಳ ಮಧ್ಯೆ ಭಗವದ್ಗೀತೆ ಇದೆ ಜಗತ್ತಿಗೆ ಬೇಕಾಗಿರುವುದು ಕಣ್ಣೀರು ಒರೆಸುವ ಕೈ ಇನ್ಯಾವುದೂ ಅಲ್ಲ ಅಂಥವನು ಕೃಷ್ಣ ಭಗವದ್ಗೀತೆಯಲ್ಲಿ ಒಂದೊಂದು ಮಾತನ್ನು ಹೇಳಿರುವುದು ತನ್ನ ಬದುಕಿನ ಪರಿಪಾಕವಾಗಿ ಬಂದಿರುವಂಥದ್ದೇ ಆಗಿದೆ ಇಡೀ ಮಹಾಭಾರತದಲ್ಲಿ ಕೃಷ್ಣ ತನಗಾಗಿ ಒಮ್ಮೆನೂ ಅಳಲಿಲ್ಲ ಅದಕ್ಕಾಗಿ ಇನ್ನೊಬ್ಬರಿಗೆ ಅಳಬೇಡ ಅಂತ ಹೇಳುವ ತಾಕತ್ತಿದೆ ನನಗಾಗತ್ಯ ಮತ್ತೊಬ್ಬರಿಗಾಗಿಯೇ ಕಷ್ಟ ಇದೆ ಅವನು ಅಳಲಿಲ್ಲ ತನಗಾಗಿ ಅಳದೇ ಇಲ್ಲ ಹೀಗಾಗಿ ಅಳಬೇಡ ಅಂತ ಅನ್ನಬಲ್ಲವನಾದ ಆಮೇಲೆ ಅವನು ಹೇಳ್ತಾನೆ ಈ ಶೋಕ ಈ ಮೋಹ ಇತ್ಯಾದಿಗಳನ್ನೆಲ್ಲ ಬಿಟ್ಟು ದುಷ್ಟರಾದ ಶತ್ರುಗಳನ್ನು ಕೊಲ್ಲು ಜಯ ಶತ್ರು ಅಧಾರ್ಮಿಕಂತ ಅಧಾರ್ಮಿಕರು ಅಂದರೆ ಯಾರು ಜಗತ್ತಿಗೆ ಒಂದು ವ್ಯವಸ್ಥೆ ಇದೆ ಕಾಸ್ಮಿಕ್ ಆರ್ಡರ್ ಅಂತ ಮೊನ್ನೆ ನಾನು ಹೇಳಿದ್ದೆ ಆ ಲಿವ್ ಅಂಡ್ ಲೆಟ್ ಲಿವ್ ಅನ್ನೋ ಪಾಲಿಸಿ ಇಟ್ಸ್ ಎ ಪ್ರಫೌಂಡ್ ಕಾಂಪ್ರಮೈಸ್ ಎ ಗ್ರೇಟ್ ಕಾಂಪ್ರಮೈಸ್ ಅಂಥ ಧರ್ಮವನ್ನು ವಿರೋಧಿಸ್ತಕ್ಕಂಥವ್ರು ದುರ್ಯೋಧನ ನೋಡಿ ಎಷ್ಟು ಕೆಟ್ಟವನು ಅಂತಂದರೆ ಏನೂ ಬಿಟ್ಟು ತಯಾರಿರಲಿಲ್ಲ ಸಾಮ ದಾನ ಭೇದ ದಂಡ ಅಂತ ಚತುರಪಾಯ ಅಂತೀವಿ ಕೃಷ್ಣ ಸಂಧಿಗೆ ಹೋದ ನೋಡಪ್ಪ ಪಾಂಡವರಿಗೆ ರಾಜ್ಯ ಕೊಡು ಅವರ ರಾಜ್ಯವನ್ನು ಹದಿಮೂರು ವರ್ಷ ಅನುಭವಿಸಿದ್ದೀಯಾ ನೀನು ಅವರು ಪೂರ್ಣವಾಗಿ ಕರೆಕ್ಟಾಗಿ ಹನ್ನೆರಡು ವರ್ಷದ ವನವಾಸ ಒಂದು ವರ್ಷದ ಅಜ್ಞಾತವಾಸ ಮಾಡಿದ್ದಾರೆ ಯಾವುದೇ ಕ್ಯಾಲೆಂಡರ್ ಪ್ರಕಾರ ಯಾವುದೇ ಸಂವತ್ಸರಗಳ ಲೆಕ್ಕ ಇಟ್ಕೋ ಅದು ಚಾಂದ್ರಮಾನ ಸೌರಮಾನ ಸಾವನ ಸಂವತ್ಸರ ಈ ಥರ ಎಲ್ಲ ತಗೋ ಅಧಿಕ ಮಾಸ ಎಲ್ಲ ಲೆಕ್ಕ ಇಟ್ಟರು ಪರ್ಫೆಕ್ಟಾಗಿ ಮಾಡಿದ್ದಾರೆ ಯಾಕೆ ಕೊಡೋದಿಲ್ಲ ಕೊಟ್ಟು ಬಿಡೋ ಅವರಿಗೆ ರಾಜ್ಯ ಸಾಮ ಒಳ್ಳೆಯ ಮಾತುಗಳಲ್ಲಿ ಕೇಳಿದ್ದು ಕೊಡಲ್ಲ ಅಂತಂತೀಯ ಅವ್ರಿಗೆ ಪೂರ್ತಿ ರಾಜ್ಯ ಬೇಡಪ್ಪ ಐದು ಊರು ಕೊಡು ಒಂದು ಊರು ಕೊಡು ಸಾಕು ಇಂದ್ರಪ್ರಸ್ಥ ವೃಖಪ್ರಸ್ಥ ವಾರಣಾವತ ಜಯಂತ ಈ ಥರ ಮತ್ತಿನ್ನೊಂದು ಹಳ್ಳಿ ಯಾವುದಾದ್ರು ಕೊಡು ಇಲ್ಲ ಅದೂ ಕೊಡೋಲ್ಲ ಒಂದು ಊರು ಕೊಡು ಅದೂ ಕೊಡೋಲ್ಲ ಕಡೆಗೆ ಒಂದು ಸೂಜಿ ಮನೆ ಊರುವಷ್ಟು ಜಾಗ ಕೊಡಲ್ಲ ಅಂದ ಸೊ ದಾನ ಅಂತಂದರೆ ಕೊಟ್ಟು ಬಿಟ್ಟು ಮಾಡುವ ಚೌಕಾಸಿ ವ್ಯವಹಾರ ಅಂತೀವಲ್ಲ ಅದಕ್ಕೂ ಅವಕಾಶ ಇಲ್ಲ ಇಂಥವನ ಹತ್ರ ಇದಲ್ಲ ಅಂತ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ದ ಅರ್ಜುನ ಆ ಅರ್ಜುನಿಗೆ ವಿರೋಧಿಯಾಗಿರುವ ಕರ್ಣನನ್ನು ತನ್ನ ರಥದಲ್ಲಿ ಕೂಡಿಸಿಕೊಂಡು ಹೋಗಿ ಅವನ ಕಿವಿಯೊಳಗೆ ಕುಮಾರವ್ಯಾಸ ಹೇಳ್ತಾನೆ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಬಿತ್ತಿದನು ಭಯವ ಟು ಬಿ ಆರ್ ನಾಟ್ ಟು ಬಿ ತಾನು ಕೌಂತೆ ಏನೋ ರಾಧೆ ಏನೋ ಗೊತ್ತಾಗದಿರುವ ತೊಡಕನ್ನು ತಂದಿಟ್ಟ ಭೀಷ್ಮ ದ್ರೋಣಾದಿಗಳಿಗೆ ಈ ಅಯೋಗ್ಯನಿಗೆ ಬೆಂಬಲ ಕೊಡ್ತೀರಲ್ಲ ನೀವೆಂಥ ಪಾಪಿಗಳು ಅಂತಂದ ಅವ್ರ ಮನೆಗೆ ಊಟಕ್ಕೂ ಹೋಗಲಿಲ್ಲ ಬಬುಜೆ ವಿದುರ ಅನ್ನಾನಿ ಶುಚೀನಿ ಗುಣವಂತಿಚ ವಿದುರನ ಮನೆಗೆ ಹೋಗಿ ಊಟ ಮಾಡ್ದ ಅಂತ ನೋಡ್ತೀವಿ ಅಂದರೆ ಅಲ್ಲಿದ್ದ ಕೌರವರ ಪಕ್ಷದಲ್ಲಿ ಡಿವೈಡ್ ಮಾಡ್ದ ಕೃಷ್ಣನ ಹೋಪ್ ಯಾವ ಮಟ್ಟದ್ದು ಅಂತಂದರೆ ಮುಂದೆ ಯುದ್ಧ ಆರಂಭ ಆಗುತ್ತದೆ ಭೀಷ್ಮ ಸೇನಾಧಿಪತಿ ಆಗ್ತಾನೆ ಕೌರವರ ಪಕ್ಷದಲ್ಲಿ ಅತಿರಥರು ಯಾರು ಮಹಾರಥರು ಯಾರು ಅರ್ಧರಥರು ಯಾರು ರಥರು ಯಾರು ಅಂತೆಲ್ಲ ಕ್ಯಾಟಗರೈಸ್ ಮಾಡಬೇಕು ಹಾಗೆ ಎಲ್ಲರನ್ನೂ ದೊಡ್ಡ ದೊಡ್ಡವ್ರನ್ನೆಲ್ಲ ಹೇಳ್ತಾ ಬಂದು ಕರ್ಣನನ್ನು ಅರ್ಧರಥ ಅಂತಾನೆ ಕರ್ಣನಿಗೆ ಕೋಪ ಬಂದು ಈ ಮುದುಕ ಇರೋವರೆಗೂ ನಾನು ಯುದ್ಧ ಮಾಡೋಲ್ಲ ಅಂತ ಮುಂಡತನ ಇಟ್ಕೊಳ್ತಾನೆ ಇದೆಲ್ಲ ನಮ್ಮ ಯಡಿಯೂರಪ್ಪ ಕೆ ಜೆ ಪಿ ಬಿ ಜೆ ಪಿ ಈ ಥರದ್ದೇ ಫೈಟ್ಸು ಯಾವುದು ವ್ಯತ್ಯಾಸ ಅಲ್ಲ ಮಹಾಭಾರತದಲ್ಲಿ ಎಲ್ಲವೂ ಇದೇ ರೀತಿಯಾಗಿ ಕಾಣಿಸುತ್ತೆ ಮುಣಿಸ್ಕೊಂಡು ಕೂತ್ಕೊಳ್ತಾನೆ ಅವ್ರು ಬರೋವರೆಗೂ ನಾನು ಬರೋಲ್ಲ ಅದ್ವಾನಿ ಮೊನ್ನೆ ಮಾಡಲಿಲ್ವೇ ರಗಳೇ ಈ ಥರದ್ದು ಹಾಗೆ ಕರ್ಣ ಮುನಿಸ್ಕೊಂಡು ಕೂತ್ಕೊಂಡು ಬಿಟ್ಟ ಮಹಾಭಾರತ ಯುದ್ಧ ಆರಂಭವಾಯಿತು ಭಗವದ್ಗೀತೋಪದೇಶ ಆಯಿತು ಆಮೇಲೆ ಧರ್ಮರಾಜ ಮಿಕ್ಕ ಪಾಂಡವರು ಭೀಷ್ಮ ದ್ರೋಣ ಕೃಪಾ ಮತ್ತು ಶಲ್ಯ ಈ ನಾಲ್ಕು ಜನ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳಕ್ಕೆ ಹೋದರು ಕೃಷ್ಣ ಅವರ ಜೊತೆ ಹೋಗದೆ ಕರ್ಣನ ಹತ್ರಕ್ಕೆ ಹೋಗಿ ಕರ್ಣ ನನಗೆ ಗೊತ್ತಾಯಿತು ಸುದ್ದಿ ಭೀಷ್ಮ ಇರೋವರೆಗೂ ನೀನು ಯುದ್ಧ ಮಾಡೋಲ್ವಂತೆ ನಮ್ಮ ಕಡೆ ಬಂದು ಯುದ್ಧ ಮಾಡೋ ಅಷ್ಟು ದಿವಸ ಅಂತ ಕೇಳಿದೆ ದಿಸ್ ಈಸ್ ಹೋಪ್ ದಿಸ್ ಈಸ್ ಪಾಲಿಟಿ ಆ್ಯಂಡ್ ದಿಸ್ ಈಸ್ ಮಾರ್ವೆಲ್ ಆಫ್ ಬ್ರೈನ್ಸ್ ನೋಡಿ ಕರ್ಣ ಬರಲಿಲ್ಲ ಅರೆ ದೂರದಲ್ಲೇ ದುರ್ಯೋಧನ ನಿಂತ್ಕೊಂಡು ಇದೇನು ಕೃಷ್ಣಾಕರ್ಣ ಮಾತಾಡ್ಕೋತಿದ್ದಾರೆ ಅಂತ ಹೊಟ್ಟೆನಲ್ಲಿ ಹುಳಿ ಹಿಂಡದಂಗೆ ಆಗುತ್ತೋ ಇಲ್ವೋ ಅಷ್ಟು ಸಾಕು ಅಂದರೆ ಕರ್ಣನಿಗೂ ಎಷ್ಟು ವಿಶ್ವಾಸ ಇದೆ ಕೃಷ್ಣನಿಗೆ ಇವರು ನನಗೆ ಯುದ್ಧಕ್ಕೆ ಅವಕಾಶ ಕೊಡದೇ ಇದೆ ಈಗ ಬಾ ನೀನು ಈಗಲೂ ಬಾ ಅಂತ ಕರೀತಾನಲ್ಲ ಅಂತ ಅವನ ಮನಸ್ಸಿಗೂ ಒಂದು ಸಮಾಧಾನ ಬರೋಲ್ವಾ ಈ ರೀತಿಯಲ್ಲಿ ಅಪ್ರೋಚಿಂಗ್ ಬೈ ಆಲ್ ಎಂಡ್ಸ್ ಅನ್ನುವಂಥದ್ದು ಕೃಷ್ಣನ ವ್ಯಕ್ತಿತ್ವ ಹಾಗಾಗಿ ಅರ್ಜುನಿಗೆ ಹೇಳಿದ್ದು ಇಂಥ ದುಷ್ಟರನ್ನು ನೀನು ಸಂಹಾರ ಮಾಡೋದು ಅಂದರೆ ತಾನು ಅದೇ ರೀತಿಯಲ್ಲಿ ಬಾಳ್ದವನು ಎಲ್ಲಿವರೆಗೂ ಅಂತಂದರೆ ತನ್ನ ಕುಲವನ್ನೇ ಅವನು ಶತ್ರುವಲ್ಲ ಬಂಧೂನಧಾರ್ಮಿಕ ಅಂತ ಹೇಳ್ದ ಕೃಷ್ಣನ ಮಾತಾಗಿ ನಾನು ಅದನ್ನು ಬದಲಾಯಿಸ್ತಾ ಇದ್ದೀನಿ ಜೈ ಶತ್ರುನ ಧಾರ್ಮಿಕ ಅಂತ ಅರ್ಜುನಿಗೆ ಹೇಳ್ದ ಆದರೆ ಅವನು ಬದುಕಿನಲ್ಲಿ ಜೈ ಬಂಧೂನ ಧಾರ್ಮಿಕ ಅನ್ನಂತ ಮಾಡ್ದ ಹಾಗಲ್ವಾದರೆ ಯಾದವರು ಲಂಪಟರಾಗಿ ಕೃಷ್ಣನ ಮಗನೇ ಸ್ತ್ರೀ ವೇಷ ಧರಿಸಿ ಗರ್ಭಿಣಿಯ ವೇಷ ಹಾಕಿಕೊಂಡು ಋಷಿಗಳು ಕಣ್ವ ಅತ್ರಿ ದುರ್ವಾಸ ಭರದ್ವಾಜ ಮೊದಲಾದ ಋಷಿಗಳ ಮುಂದೆ ಈ ಹುಡುಗಿಗೆ ಯಾವ ಮಗು ಹುಟ್ಟುತ್ತೆ ಅಂತ ಕೇಳಿದ್ರು ಅವರೇನು ಜೆಂಡರ್ ಟೆಸ್ಟಿಂಗ್ ಮೆಷಿನ್ಸ ಋಷಿಗಳು ಹೋಗಿ ಗೇಲಿ ಮಾಡಿದಾಗ ಕುಲ ಕುಲಕಂಟಕವಾದ ಒಂದು ಒನಕೆ ಹುಟ್ಟುತ್ತೆ ಅಂತ ಶಾಪ ಕೊಟ್ಟರು ಇದು ನಿಮಗೆ ಗೊತ್ತಿರುವ ಕಥೆ ಗಾಂಧಾರಿಯ ಶಾಪ ಹೀಗೆ ಫಲಿಸ್ತು ಅಂತ ಆಗ ಕೃಷ್ಣ ತಾನೇ ನಿಂತು ಯಾದವ ಕಲಹಕ್ಕೆ ಆರಂಭವಾದಾಗ ಅಳಿದುಳಿದ ಯಾದವರನ್ನು ಕೃಷ್ಣ ಬಲರಾಮರು ಕೊಂದರು ಅಂತ ಬರುತ್ತದೆ ತನ್ನ ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದ ಗಾಂಧಾರಿ ಶಾಪ ಕೊಟ್ಟಾಗ ಹೇಳ್ದ ಅಮ್ಮ ನಿನ್ನ ಮಗ ಅಹಂಕಾರಿ ಅಸೂಯಾಗ್ರಸ್ತ ನಿನ್ನಂತೆಯೇ ನೀನು ಹೊಟ್ಟೆ ಕಿಚ್ಚಿಂದ ಗರ್ಭಪಾತ ಮಾಡ್ಕೊಂಡಿಯಲ್ಲ ಕುಂತಿಗೆ ಮಗ ಹುಟ್ಟದ ನನಗಿನ್ನೂ ಹುಟ್ಟಿಲ್ಲ ಅಂತ ಆ ವಿಷಪಿಂಡದ ಫಲವಾಗಿ ಇವನು ಹುಟ್ಟದ ಆ ಮಗ ಮಾಡಿದ ಅಯೋಗ್ಯತನವನ್ನು ನೀನು ಮರಿತೀಯ ನಿನ್ನ ನೂರು ಜನ ಸೊಸೆಯರು ವಿಧವೆಯರಾದರು ಅಂತ ಗೋಳಾಡ್ತೀಯಾ ನಿನ್ನ ಮಗನ ಕಾರಣದಿಂದ ಹದಿನೆಂಟು ಅಕ್ಷೌಹಣಿ ಸೈನ್ಯದ ಹೆಂಡತಿಯರು ವಿಧವೆಯರಾದರು ಅದನ್ನು ಮರತೆ ನೋ ಪ್ರಾಬ್ಲಮ್ ಓಕೆ ನನ್ನ ಪ್ರಾಜೆಕ್ಟ್ ಇದೆಯಲ್ಲ ಜೀವನದ ಪ್ರಾಜೆಕ್ಟ್ ಅವತಾರದ ಪ್ರಾಜೆಕ್ಟಲ್ಲಿ ನನ್ನ ಜನ ಕೆಟ್ಟರೆ ಅವರನ್ನೂ ಫಿನಿಷ್ ಮಾಡುವುದುಂಟು ದಟ್ ಈಸ್ ದ ಎಂಡ್ ಆಫ್ ಮೈ ಪ್ರಾಜೆಕ್ಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೇ ನಾನು ವೈಂಡಪ್ ಮಾಡ್ತೇನೆ ಪ್ರಾಜೆಕ್ಟ್ನ ನೀನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಅಂತಂದ ಈ ರೀತಿ ನಿರ್ವಾಹ ಮಾಡಬಲ್ಲ ಅಂದರೆ ಅದು ಅರ್ಜುನನ್ ಹೇಳ್ತಾನೆ ನಿನ್ನ ಶತ್ರುಗಳನ್ನು ಕೊಲ್ಲು ಅಂದರೆ ತಾನು ಕೊಲ್ಲಬಲ್ಲವನಾಗಿದ್ದ ತನ್ನನ್ನೂ ತಾನು ಕೊಲ್ಲಿಸಿಕೊಳ್ಳಬಲ್ಲವನಾಗಿದ್ದ ಯಾವ ಮರೆಯಲ್ಲಿ ನಿಂತು ವಾಲಿಯನ್ನು ವಧೆ ಮಾಡಿದ್ದಕ್ಕೆ ಮರೆಯಲ್ಲಿ ಬೇಡ ಬಾಣ ಬಿಟ್ಟರೆ ಆ ಬಾಣವನ್ನು ಸ್ವೀಕರಿಸೋಕ್ಕೂ ಸಿದ್ಧನಾದ ಅಂತಂದಾಗ ನಮಗೆ ಗೊತ್ತಾಗುತ್ತದೆ ಯಾವ ಮಟ್ಟಕ್ಕೆ ಆಚರಣೆಯಲ್ಲಿಟ್ಟುಕೊಂಡು ಭಗವದ್ಗೀತೆಯನ್ನು ಹೇಳದ ಅಂತನ್ನುವಂಥದ್ದು ಹೀಗೆ ನಮಗೆ ಎರಡನೇ ಅಧ್ಯಾಯವಾದ ಸಾಂಖ್ಯಯೋಗದಲ್ಲಿಯೇ ಆ ಮಟ್ಟದ ಉನ್ನತ ತತ್ವ ಏನು ಅನ್ನೋದು ಗೊತ್ತಾಗುತ್ತದೆ ಇಡೀ ಸಾಂಖ್ಯಯೋಗ ಯೋಗ ಭಗವದ್ಗೀತೆ ಸಾರ್ ಭಗವದ್ಗೀತಾ ಇಫ್ ಇಟ್ ಈಸ್ ಅ ರಿಸರ್ಚ್ ಪೇಪರ್ ಸಾಂಖ್ಯಯೋಗ ಈಸ್ ಇಟ್ಸ್ ಸಿನಾಪ್ಸಿಸ್ ಅಬ್ಸ್ಟ್ರ್ಯಾಕ್ಟ್ ಅಂತ ಕರಿಬೋದು ಅಷ್ಟು ಸಾರವತ್ತಾಗಿ ಹೇಳಿಬಿಟ್ಟಿದ್ದಾನೆ ಇದು ಅರ್ಥ ಆಗಲಿಲ್ವ ಇದು ಕಷ್ಟ ಅನ್ನಿಸ್ತಾ ಅಥಚೇತ್ ಯದಿಚೇತ್ ಇಫ್ ಸೊ ಇಫ್ ಸೊ ಇಫ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಅಂತ ಕ್ಲಾಸಸ್ ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿಕೊಂಡು ಮುಂದಿನ ಅಧ್ಯಾಯಗಳನ್ನು ಹೇಳ್ತಾ ಬಂದ ಕೃಷ್ಣ ಅಲ್ಲಿ ತತ್ವವನ್ನು ಬಹಳ ಚೆನ್ನಾಗಿ ಹೇಳ್ತಾನೆ ಆ ತತ್ವವನ್ನೆಲ್ಲ ಅವನು ದೊಡ್ಡ ಗುರುಗಳ ಕೈನಲ್ಲಿ ಕಲಿತಿದ್ದ ಘೋರ ಅಂಗೀರಸ ಅನ್ನುವ ಹೆಸರು ಪಡೆದಿದ್ದ ಸಾಂದೀಪನಿ ಮಹರ್ಷಿಗಳ ಹತ್ತಿರ ಅವನು ಕಲಿತಿದ್ದ ಅದು ಚಾಂದೋಗ್ಯೋಪನಿಷತ್ತಿನಲ್ಲಿ ಬರುತ್ತದೆ ಹೀಗೆ ತಾನು ಕಲಿತದ್ದನ್ನು ಹೇಳದ ಬದುಕಿದ್ದನ್ನು ಹೇಳದ ಅಲ್ಲಿಯೇ ಸ್ಥಿತಪ್ರಜ್ಞ ಲಕ್ಷಣ ಬರುತ್ತದೆ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕ್ಕೆ ಏನಚಿತ್ ಭಕ್ತಿಯೋಗದಲ್ಲಿ ಬರುತ್ತದೆ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ ಅಂತ ಇದೇ ಒಂದು ಸ್ಥಿತಪ್ರಜ್ಞ ಲಕ್ಷಣದಲ್ಲಿ ಬರುತ್ತದೆ ಅದೆರಡರಲ್ಲಿಯೂ ಸಮಾನತೆ ದ್ವಂದ್ವಗಳಲ್ಲಿ ಒಂದೇ ರೀತಿ ನೋಡುವುದು ಕೃಷ್ಣ ಹಾಗೆ ಮಾಡಿದ ನೋಡಿ ಒಂದು ಉದಾಹರಣೆ ತುತಿ ನಿಂದೆ ಸ್ತುತಿರ್ಮೌನಿ ಶೀತೋಷ್ಣ ಸುಖ ದುಃಖೇಶು ಇತ್ಯಾದಿಯಾಗಿ ಏನು ಹೇಳಿದ್ದಾನೆ ಶಿಶುಪಾಲ ವಧ ಸಂದರ್ಭದಲ್ಲಿ ಭೀಷ್ಮ ಅಗ್ರಪೂಜೆಗೆ ಇವನೇ ಅರ್ಹ ಅಂತ ಇವನ ದೊಡ್ಡ ಬಯೋಡೇಟಾ ಓದಿದ್ದು ಒಂದಾದ ಒಂದು ಗುಣಗಳನ್ನು ಹೇಳ್ದ ಅದಷ್ಟನ್ನು ಒಂದಾದ ಮೇಲೊಂದು ಬೈಗಳನ್ನಾಗಿ ಶಿಶುಪಾಲ ಮಾಡ್ದ ಭೀಷ್ಮನ ಹೊಗಳಿಕೆಗೆ ಹಿಗ್ಗಲಿಲ್ಲ ಶಿಶುಪಾಲನ ತೆಗಳಕೆಗೆ ಕುಗ್ಗಲಿಲ್ಲ ಈ ಸಮಾನತೆ ಈ ಶಾಂತಿ ಯಾರಿಗಿರುತ್ತದೆ ಅದಕ್ಕೂ ಮುನ್ನ ಕಂಸನ ವಧೆ ಆಯಿತು ಇಡೀ ಯಾದವರು ಸಂತೋಷಪಟ್ಟರು ಆಗ ಕೃಷ್ಣನ್ಗಿನ್ನೂ ಹದಿಮೂರು ವರ್ಷ ನೀನೇ ರಾಜನಾಗಿರಬೇಕು ಅಂತಂದರು ನಾನೇನು ರಾಜನಾಗಿರೋಲ್ಲ ಕಂಸ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟಿದ್ದಾನೆ ಆ ಉಗ್ರಸೇನನ್ನು ಬಿಡಿಸಿ ಸಿಂಹಾಸನದಲ್ಲಿ ಇಡೋಣ ಅಂತ ಇಟ್ಟ ಅದೇನು ಒಂದು ದಿವಸ ಎರಡು ದಿವಸಕ್ಕಲ್ಲ ಬ್ಯಾಕ್ ಸೀಟ್ ಡ್ರೈವಿಂಗ್ ಅಲ್ಲ ಸೋನಿಯಾ ಗಾಂಧಿ ಮನಮೋಹನ್ ಇಟ್ಟಂತೆ ಅಲ್ಲ ಪೂರ್ಣವಾಗಿ ಅಧಿಕಾರವನ್ನು ಅವನಿಗೇ ಕೊಟ್ಟು ಅವನ ಮಾರ್ಗದರ್ಶನದಲ್ಲಿ ಮಾಡ್ತೀನಿ ಅಂಥೇಳಿ ಆಗ ಯಾದವರು ಕೃಷ್ಣ ಇಸ್ ಅವ್ರ ಝೇವಿಯರ್ ನಮ್ಮನ್ನು ಕಾಪಾಡ್ದ ಉದ್ಧರಿಸಿದ ಅಂತೆಲ್ಲ ಕೊಂಡಾಡಿಕೊಂಡ್ರು ಆದರೆ ಕಂಸನ ಹೆಣ್ಣು ಕೊಟ್ಟ ಮಾವ ಜರಾಸಂಧ ತನ್ನ ಹೆಣ್ಣು ಮಕ್ಕಳಿಬ್ಬರು ಪ್ರಾಪ್ತಿಯರು ವಿಧವೆಯರಾದರು ತನ್ನ ಅಧಿಕಾರಕ್ಕೆ ತನ್ನ ದರ್ಪಕ್ಕೆ ಕೃಷ್ಣ ಒಬ್ಬ ಸವಾಲಾದ ಅಂತ ಇಪ್ಪತ್ತೆಂಟು ಅಕ್ಷೋಹಿಣಿ ಸೈನ್ಯ ಕೌರವ ಪಾಂಡವ ಸಂಗ್ರಾಮಕ್ಕಿಂತ ಹತ್ತು ಅಕ್ಷೋಹಣಿ ಹೆಚ್ಚು ಆ ಸೈನ್ಯ ತೆಗೆದುಕೊಂಡು ಬಿಹಾರದಿಂದ ಬಂದ ಈಗ ಬಿಹಾರ ಆಳ್ತಾ ಇರೋರು ಅದೇ ಥರದವರೇನೆ ಹಿಂದೆ ಲಲ್ಲೂ ಪ್ರಸಾದು ಇವತ್ತು ಜೆ ಡಿ ಯು ಎಲ್ಲ ಹಾಗೆಯೇ ಇರತಕ್ಕಂಥವ್ರು ಆ ಸೈನ್ಯ ಬಂದಾಗ ಇಡೀ ಯಾದವರಿಗೆ ಜಂಗಾಬಲ ಹುಡುಗಿತು ಕೃಷ್ಣ ನಿನ್ನಿಂದ ಬಂತು ಸಮಸ್ಯೆ ಕಂಸ ಇದ್ದಾಗ ಗಂಜಿನೋ ಅಂಬಲಿನೋ ಹೊಂಡ್ಕೊಂಡು ಹೇಗೋ ನಾವು ಬಚಾವಾಗ್ತಾ ಇದ್ವಿ ಈಗ ನಿನ್ನಿಂದಾಗಿ ನಮಗೆ ಇಡೀ ದೊಡ್ಡ ಚಕ್ರವರ್ತಿ ಜರಾಸಂಧನ ದೌರ್ಜನ್ಯ ಆಕ್ರೋಶ ಕೋಪ ಎಲ್ಲ ಉಂಟಾಗುತ್ತದೆ ಅಂತಂದರು ವಿಕದ್ರು ಅಂತ ಯಾದವರ ನಾಯಕ ಅವನ ನೇತೃತ್ವದಲ್ಲಿ ಯಾದವರೆಲ್ಲ ಸೇರಿ ಕೃಷ್ಣನ ಮೇಲೆ ಬಂಡೆದ್ರು ಆಗ ಕೃಷ್ಣ ಆಯಿತು ನಿಮಗೆ ನನ್ನಿಂದ ತೊಂದರೆ ಅಂದರೆ ನಾನು ನನ್ನ ಅಣ್ಣ ಬಲರಾಮ ದೇಶ ಬಹಿಷ್ಕಾರದ ದಂಡನೆ ವಿಧಿಸ್ಕೊಂಡು ಹೋಗ್ತೀವಿ ಅಂತ ಅವನು ಮಧುರೆಯನ್ನು ಬಿಟ್ಟು ಗೋಮಾಂತಕ ಅಂದರೆ ಗೋವಾ ಅಲ್ಲಿವರೆಗೂ ಬಂದಿದ್ದ ಆದರೆ ಈ ಜರಾಸಂಧ ಕೃಷ್ಣ ಬಲರಾಮರು ಇಲ್ಲ ಅಂತ ಏನೂ ಬಿಟ್ಟು ಬಿಡಲಿಲ್ಲ ಇವರನ್ನ ಬಂದು ಇಡೀ ಮಧುರೆಗೆ ಬೆಂಕಿ ಹಾಕಿ ಹೋದ ಆಮೇಲೆ ಯಾದವರೆಲ್ಲ ಓಡೋಡಿ ಬಂದರು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಒಂದು ಗಾದೆ ಯಾದವರಿಗಂತೂ ಸುಟ್ಟ ಮೇಲೆ ಬುದ್ಧಿ ಬಂತು ಅಂತ ಓಡಿ ಬಂದರು ಕೃಷ್ಣನ ಕಾಲಕ್ಕೆ ಬಿದ್ದರು ಅವರ ಬೇಸರ ಇಲ್ಲದೆ ಮತ್ತೆ ಸುಟ್ಟ ನಾಡನ್ನು ಕಟ್ಟಿದ ಅವನು ಮಾಡಿದ ಕೆಲಸಲ್ಲೇ ಈ ಥರದ್ದೇ ಜೀರ್ಣೋದ್ಧಾರ ತ್ಯಾಪೆ ಹಾಕುವಂಥದ್ದೇ ಕೆಲಸ ಮಾಡ್ದ ಥ್ಯಾಂಕ್ಲೆಸ್ ಜಾಬ್ ಡಿಡ್ ಈ ಕಾರಣದಿಂದ ಆಗ ಯಾವುದವರು ಕೊಂಡಾಡಿದ್ದಕ್ಕೆ ಹಿಗ್ಗಲಿಲ್ಲ ಆಮೇಲೆ ಬೈದದ್ದಕ್ಕೆ ಕುಗ್ಗಲಿಲ್ಲ ಈಗ ಬಂದು ಶರಣಾಗತರಾಗಿದ್ದಕ್ಕೆ ಸಂತೋಷ ಪಡಲಿಲ್ಲ ಈ ಸಮತ್ವ ಇದೆಯಲ್ಲ ಹಾಗಾಗಿಯೇ ಸಮತ್ವಂ ಯೋಗ ಉಚ್ಯತೆ ಅನ್ನುವ ಮಾತನ್ನು ಅದೇ ಎರಡನೇ ಅಧ್ಯಾಯದಲ್ಲಿ ಹೇಳ್ತಾನೆ ಸಿದ್ಧಸಿದ್ಧೋ ಸಮೂತ್ವ ಸಮತ್ವಂ ಯೋಗ ಉಚ್ಯತೆ ಯೋಗಸ್ಥ ಕುರುಕರ್ಮಾಣಿ ಸಂಗಂತ್ಯಕ್ತ ಧನಂಜಯ ಸಿದ್ಧಸಿದ್ಧೋ ಸಮೂತ್ವ ಸಮತ್ವ ಯೋಗ್ಯತೆ ಆ ಯೋಗ ಅನ್ನುವುದನ್ನು ತಾನು ಅಭ್ಯಾಸ ಮಾಡಿದ್ದೆ ಅನ್ನುವುದನ್ನು ತೋರ್ಪಡಿಸಿಕೊಡ್ತಾನೆ ಬದುಕಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಇದು ಕಾಣಿಸುತ್ತೆ ಕೆಲವರು ನಮ್ಮ ಕಡೆಯಲ್ಲಿದ್ದಾಗ ಮಾತ್ರ ಈ ನ್ಯಾಯ ಇನ್ನೊಂದು ಕಡೆಯಲ್ಲಿದ್ದಾಗ ಇನ್ನೊಂದು ಅಂತಂತಾರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಯಾವುದಾದ್ರು ಕಾರ್ ಬಂದರೆ ಈ ಕಾರ್ನವ್ರಿಗೆ ನೋಡಿ ಏನು ಅಹಂಕಾರ ಪೆಡೆಸ್ಟ್ರೇರಿಯನ್ಸ್ ಬಗ್ಗೆ ಗೌರವ ಇಲ್ಲ ಅಂತಾರೆ ಅವರೇ ಕಾರ್ ಕೊಂಡ್ಕೊಂಡ್ರೆ ಪೆಡಸ್ಟೇರಿಯನ್ಸ್ ಮೇಲೇ ಸಲ್ಮಾನ್ ಖಾನ್ ಕಾರ್ ಬಿಟ್ಟನೆಲ್ಲ ಆಗಿಬಿಡ್ತಾರೆ ಏನಂದರೆ ತಾನು ನಿಂತನೆಲ್ಲ ಸರಿ ತಾನಿದ್ದ ಪರ್ಸ್ಪೆಕ್ಟಿವ್ ಸರಿ ಅಂತ ಕೃಷ್ಣ ಅಸಹಾಯಕಳಾಗಿದ್ದ ರುಕ್ಮಿಣಿ ಇಷ್ಟ ಇಲ್ಲದ ಮದುವೆಯನ್ನು ಒಲ್ಲದ ಗಂಡ ಬೇಡ ಅಂತ ಬಿಟ್ಲು ರುಕ್ಮಿ ತನ್ನ ಪೊಲಿಟಿಕಲ್ ಆ್ಯಂಬಿಷನ್ಸಿಗೆ ಜರಾಸಂದನ ಮೊಮ್ಮಗಳನ್ನು ಮದುವೆ ಆಗಬೇಕು ಅಂತ ಆಸೆಪಟ್ಟ ಚಕ್ರವರ್ತಿಯ ಮೊಮ್ಮಗಳು ಅಂತ ಅದಕ್ಕೆ ಜರಾಸಂದ ಹೇಳ್ದ ನಿನ್ನ ತಂಗಿಯನ್ನು ನನ್ನ ಶಿಷ್ಯ ಶಿಶುಪಾಲನೆಗೆ ಕೊಟ್ಟು ಮದುವೆ ಮಾಡು ಆಗ ನನ್ನ ಮೊಮ್ಮಗಳನ್ನು ನಿನಗೆ ಕೊಡ್ತೀನಿ ಅಂತ ನಮ್ಮ ಕೈಲಾಸಮ್ಮರು ಹೇಳ್ತಾರಲ್ಲ ಮನಿ ಈಸ್ ಎ ಮ್ಯಾಟ್ರ್ ಆಫ್ ಮನಿ ಅಂತ ಆ ರೀತಿಯಾಗಾಯಿತು ಆಗ ತಂದೆ ತಾಯಿಗಳನ್ನು ಗೃಹ ಬಂಧನದಲ್ಲಿಟ್ಟುಬಿಟ್ಟ ರುಕ್ಮಿ ಭೀಷ್ಮಕ ಮತ್ತು ಅವನ ಪತ್ನಿ ಮಾತಾಡೋಕ್ಕಾಗಲಿಲ್ಲ ಅಯೋಗ್ಯ ಮಕ್ಕಳಿಂದ ತಂದೆ ತಾಯಿಗಳಿಗಾಗುವ ಸ್ಥಿತಿ ಅದು ಆಗ ರುಕ್ಮಿಣಿ ಅಸಹಾಯಕಳಾಗಿ ತಾನು ಪತ್ರವನ್ನು ಬರೆದಳು ಕೃಷ್ಣನಿಗೆ ಅಗ್ನಿದ್ಯೋತ ಅನ್ನುವ ಬ್ರಾಹ್ಮಣನ ಮೂಲಕ ಸಂದೇಶ ಕಳಿಸಿದಾಗ ಕೃಷ್ಣ ಬಂದ ರುಕ್ಮಿಣಿನ ಉದ್ಧರಿಸಿದ ಅದು ಅಪಹರಣ ಅಲ್ಲ ಯಾರಿಗೂ ಗೊತ್ತಿಲ್ಲದಂತೆ ರಾತ್ರಿ ಕನ್ನ ಹಾಕಿ ಇನ್ನೊಬ್ಬರ ಸೊತ್ತನ್ನು ಆ ಸೊತ್ತಿಗೆ ಇಷ್ಟ ಇಲ್ಲದಂತೆ ಎತ್ತುಕೊಂಡು ಹೋಗೋದು ಕಳ್ಳತನ ಆ ಸೊತ್ತೇ ಬಂದು ಬೇಡಿಕೊಂಡಾಗ ಹಟ್ಟಾಗಲಲ್ಲಿ ಎಲ್ಲರೂ ನೋಡುವಂತೆ ಎತ್ತುಕೊಂಡು ಹೋಗೋದು ಉದ್ಧರಣ ರುಕ್ಮಿಣಿಯ ಉದ್ಧರಣವನ್ನು ಮಾಡ್ದ ಹೀಗೆ ಬೇರೆ ಹೆಣ್ಣನ್ನು ಅವಳು ಇಷ್ಟಕ್ಕೆ ತಕ್ಕಂತೆ ತಾನು ಮದುವೆ ಆದನಲ್ಲ ವೈರುಗಳನ್ನು ಎದುರಿಸಿ ಅದು ಎಷ್ಟೋ ಜನ ಹಾಗೆ ಮಾಡ್ತಾರೆ ಎಲ್ಲಿಂದಲೋ ಯಾವುದೋ ಹೆಣ್ಣನ್ನು ಹಾರಿಸ್ಕೊಂಡು ಬರ್ತಾರೆ ತಮ್ಮನೆಯಿಂದ ಮನೆಯಿಂದ ಯಾರ್ಯಾರು ಹುಡುಗಿರನ್ನ ಹಾರಿಸ್ಕೊಂಡು ಹೋದರೆ ಅವ್ರ ಮೇಲೆ ದೊಡ್ಡ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ ನೀವು ಎಷ್ಟೋ ಹಿಂದಿ ಸಿನಿಮಾಗಳು ತೆಲುಗು ಸಿನಿಮಾಗಳು ನೋಡಿರ್ಬೋದು ಈ ತರಹ ಆದರೆ ತನ್ನ ತಂಗಿ ಸುಭದ್ರೆಗೆ ಇಷ್ಟ ಇಲ್ಲದ ಮದುವೆ ಬೇಡ ಅಂತ ಅವಳಿಗೆ ಇಷ್ಟ ಇರತಕ್ಕಂಥ ಅರ್ಜುನನ್ನು ಮದುವೆ ಮಾಡಿಸೋದಕ್ಕೆ ಅರ್ಜುನನಿಗೆ ನೀನು ಅವಳನ್ನು ಅಪಹರಣ ಮಾಡಿಕೊಂಡು ಹೋಗು ಪರವಾಗಿಲ್ಲ ಅಂತ ಹೇಳಿದೆ ಈ ರೀತಿ ಟ್ರಾನ್ಸ್ಪರೆನ್ಸಿ ಆಫ್ ಡೀಲಿಂಗ್ಸ್ ಅಂತೀವಲ್ಲ ಅದು ಸಮತ್ವ ಮಾತಲ್ಲಿ ಕೃತಿಯಲ್ಲಿ ಆಲೋಚನೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಆ ಸಮತ್ವವನ್ನು ಕೊಡ್ತಕ್ಕಂಥ ಕೃಷ್ಣನ ವ್ಯಕ್ತಿತ್ವ ತುಂಬ ಅಸಾಮಾನ್ಯವಾದದ್ದು ಆ ಸಮತ್ವ ನಾವು ಇರುವುದನ್ನು ಇಲ್ಲಿ ನಾವು ಕಾಣ್ತೀವಿ ಆಮೇಲೆ ನಾವು ನೋಡುವುದು ಕರ್ಮ ಫಲತ್ಯಾಗ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇ ತುರ್ಭು ಮಾತೇ ಕರ್ಮಣಿ ಪ್ರಸಿದ್ಧವಾದ ಶ್ಲೋಕ ನಿಮಗೆ ಗೊತ್ತೇ ಇದೆ ಹಾಗಾಗಿ ಕರ್ಮ ಫಲತ್ಯಾಗ ಯಾವುದಿದೆ ಕಾಮ್ಯಾನಾಂ ಕರ್ಮಣಾನ್ಯಾಹುಹು ಸಂಗಮತ್ಯಕ್ವಾ ಧನಂಜಯ ಅಂತ ಮುಂದೇನು ಹೇಳ್ತಾನೆ ತಯೋಸ್ತು ಕರ್ಮಸನ್ಯಾಸ ಕರ್ಮಯೋಗೋ ವಿಶಿಷ್ಯತೆ ಅಂತ ಸಂಗಮತ್ಯಕ್ವಾ ಸಮಾಚಾರ ಅಂತ ಹಲವು ಕಡೆಗಳಲ್ಲಿ ಮತ್ತೆ ಮತ್ತೆ ಹೇಳ್ತಾನೆ ಕರ್ಮ ಫಲತ್ಯಾಗ ಅದನ್ನು ಅವನು ಮಾಡಿದ್ದಾನೆ ದುಷ್ಟನಾದ ಕಂಸನ ಸಂಹಾರ ಮಾಡಿದ ಮೇಲೆ ಸಿಂಹಾಸನವನ್ನು ಬಯಸಲೇ ಇಲ್ಲ ಬದುಕಿರುವವರೆಗೂ ಕೃಷ್ಣ ಅದರ ಕಡೆಗೆ ತಿರುಗಲಿಲ್ಲ ಉಗ್ರಸೇನ ಕೃಷ್ಣ ಸತ್ತಾಗಲೂ ರಾಜನಾಗಿದ್ದ ಇದು ನಮಗೆ ಗೊತ್ತಾಗುತ್ತದೆ ಭಾಗವತ ಮಹಾಭಾರತದಿಂದ ಅಂದರೆ ಯಾವತ್ತೋ ಒಂದು ದಿವಸ ಬಿಟ್ಟೆ ಪೊಸಿಷನ್ ಅಂದರೆ ಮಾರನೇ ದಿವಸ ಹಿಡ್ಕೊಳ್ತೀನಿ ಅಂತ ಅನ್ನೋದು ಅಲ್ಲ ಈ ಕರ್ಮ ಫಲತ್ಯಾಗ ಆ ಬಟ್ ಆ ಬಗೆಯಾದದ್ದು ಇಡೀ ರಾಜಸೂಯಾಗ ಆದಾಗ ಅದಕ್ಕೆ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಅಂತ ಕೊಟ್ಟಿತ್ತು ಇಡೀ ಸಾಮಂತರಾಜರು ತಂದುಕೊಡುವ ಕಾಣಿಕೆಗಳನ್ನೆಲ್ಲ ಸ್ವೀಕಾರ ಮಾಡೋ ಕೆಲಸ ದುರ್ಯೋಧನಿಗಿತ್ತು ಬಂದವರನ್ನೆಲ್ಲ ವಿಚಾರಿಸ್ಕೊಳ್ತಕ್ಕಂಥ ಕೆಲಸ ವಿದುರನಿಗಿತ್ತು ಭೀಷ್ಮನಿಗಿತ್ತು ಹೀಗೆಲ್ಲ ಇತ್ತು ಅಂತ ಗೊತ್ತಾಗುತ್ತೆ ಕೃಷ್ಣನಿಗಿದ್ದ ಕೆಲಸ ಏನು ಅಂತಂದರೆ ಬಂದ ಅತಿಥಿಗಳ ಪಾದಪ್ರಕ್ಷನ ಮಾಡಿ ಅವರಿಗೆ ವ್ಯವಸ್ಥೆ ಮಾಡಿಕೊಡುವುದು ಅಂತಿತ್ತು ಅವನು ಲೀಸ್ಟ್ ಬಾದರೇಷನ್ ಇರತಕ್ಕಂಥ ಮೋಸ್ಟ್ ಇಗ್ನೋರ್ಡ್ ಆಗಿರುವಂಥ ಕೆಲಸವನ್ನು ಮಾಡ್ತಾ ಇದ್ದ ಅದರೊಳಗೆಲ್ಲ ದೊಡ್ಡ ದೊಡ್ಡ ರಾಜರುಗಳ ಜೊತೆಗೆ ಇಂಟ್ರಾಕ್ಷನ್ಸ್ ಬೆಳೆಸ್ಕೋಬೇಕು ನಮ್ಮ ವಿಸಿಟಿಂಗ್ ಕಾರ್ಡ್ಸ್ ಕಳಿಸ್ತಾ ಇರಬೇಕು ಅವ್ರ ಇಮೇಲ್ ಐ ಡಿಗಳನ್ನು ಕಾಪಾಡ್ಕೊಳ್ಬೇಕು ಆಮೇಲೆ ಬಿಸ್ನೆಸ್ ಡೀಲಿಂಗ್ ಮಾಡಬೇಕು ಈ ಥರದ್ದು ಯಾವುದೂ ಇಲ್ಲ ಅಂದರೆ ಹ್ಯುಡ್ ಡೂ ದಿ ಕ್ಯಾವೆಂಜಿಂಗ್ ಜಾಬ್ ನಮ್ಮ ಪುರಂದರದಾಸರು ಹೇಳ್ತಾರೆ ಪಾಂಡವರ ಮನೆಯಲ್ಲಿ ಕುದುರೆಗಳ ತಾತೊಳೆದ ಅಂತ ನಂಬಿದವರಿಗೆ ತನ್ನ ತೆತ್ತಿಹನೆಂಬ ಬಿರುದನ್ನು ಮೆರೆದು ಭಕ್ತ ಕುಟುಂಬಿ ಸಾರಥಿಯಾದ ಅಲ್ಲಿ ಅರ್ಜುನಗೆ ಮೊರವೈರಿ ಅಂತ ಹೇಳ್ತಾನಲ್ಲ ಆಗೆಲ್ಲ ಈ ಈ ಕಾಲದಲ್ಲೂ ಇದ್ದಂತೆ ಡಿಗ್ರಿ ಆಫ್ ಲೇಬರ್ ಅಂತ ಇತ್ತು ವೈಟ್ ಕಾಲರ್ ಜಾಬ್ ಬ್ಲೂ ಕಾಲರ್ ಜಾಬ್ ಅಂತೆಲ್ಲ ಕರ್ಮಕ್ಕೆ ಆ ಒಂದು ಸ್ಟೇಟಸ್ ಬೇಕು ಅಂತ ಮೂರನೇ ಅಧ್ಯಾಯ ಕರ್ಮಯೋಗದಲ್ಲಿ ನಾವು ನೋಡ್ತೀವಲ್ಲ ಅದು ಇರಬಾರ್ದು ಅಂತ ಕೃಷ್ಣ ಹೇಳ್ತಾನೆ ನೋಡಿ ಸುಕ್ಷತ್ರಿಯ ಕೃಷ್ಣ ಯಾದವ ಕುಲದಲ್ಲಿ ಹುಟ್ಟಿದವನು ಯದುವಂಶೀಯ ಮಹಾರಾಜ ಮ ಮಹಾರಾಜರಿಗಿಂತ ಶ್ರೇಷ್ಠನಾದವನು ಅಗ್ರಪೂಜೆಯ ಗೌರವವನ್ನೆಲ್ಲ ಪಡ್ಕೊಂಡವನು ತಂದೆಯ ಕೈನಲ್ಲಿ ಅಶ್ವಮೇಧೆಯಾಗಾದಿಗಳನ್ನೆಲ್ಲ ಮಾಡಿಸಿದವನು ಅಷ್ಟು ಮಾತ್ರವಲ್ಲ ಅರ್ಜುನ ಯಾವ ಒಂದು ಮತ್ಸ್ಯಂತ್ರ ಭೇದ ಮಾಡಿದ್ರೆ ಕೃಷ್ಣ ಮೊದಲೇ ಮತ್ಸ್ಯಂತ್ರ ಭೇದ ಮಾಡಿದ್ದ ಆ ಕಾಲದ ಮಹಾವೀರರಿಗೆ ಏನು ಸಾಧ್ಯ ಇದೆ ಅದನ್ನೆಲ್ಲ ಮಾಡಿದ್ದ ಆಯುಧಗಳು ಮೂರು ಬಗ್ಗೆ ಅಂತಾರೆ ಮುಕ್ತ ಅಮುಕ್ತ ಮುಕ್ತ ಮುಕ್ತ ಅಂತ ಮುಕ್ತ ಅಂದರೆ ಕೈಯಿಂದ ಎತ್ತಿ ಎಸೆಯುವಂಥ ಆಯುಧ ಈಗ ಬಿಲ್ಲಿಂದ ಬಾಣ ಬಿಟ್ಟರೆ ಅದು ಹೋಯ್ತು ಮತ್ತೆ ಬರೋಲ್ಲ ಕೈಯಲ್ಲಿರ್ತಕ್ಕಂಥ ಈಟಿ ಅದನ್ನು ಎಸೆದ್ರೆ ಮತ್ತೆ ಬರೋಲ್ಲ ಅದು ಮುಕ್ತ ಆಯುಧ ಇನ್ನು ಕೈಯಲ್ಲಿ ಖಡ್ಗ ಹಿಡಿದು ಗದೆ ಹಿಡಿದು ಹೋರಾಡುವುದು ಅದನ್ನು ಬಿಡುವುದೇ ಇಲ್ಲ ಕೈಯಲ್ಲೇ ಹಿಡಿದಿರ್ತೀವಿ ಅದು ಅಮುಕ್ತ ಮುಕ್ತ ಮುಕ್ತ ಅಂದರೆ ಎಸೆದ ಮೇಲೆ ವಾಪಸ್ ಮತ್ತೆ ಬರುತ್ತೆ ಬ್ಯೂಮರಾಂಗ್ ಚಕ್ರ ಈ ರೀತಿಯಾದದ್ದು ಅದರೊಳಗೆ ಇವನು ಮಾತ್ರ ಪರಿಣತ ಇನ್ಯಾರೂ ಅಲ್ಲ ಈ ರೀತಿ ಆಯುಧಗಳಲ್ಲೆಲ್ಲ ಪ್ರವೀಣನಾದ ವರ ಅಂತ ಆದ ಕೃಷ್ಣ ಸಾರಥಿಯಾದ ಡ್ರೈವರ್ ಕೆಲಸ ಅಂತೀವಲ್ಲ ಶಫರ್ ಕೆಲಸ ಅಂತೀವಲ್ಲ ಆ ತರಹ ಆದರೆ ಅದೇ ಒಬ್ಬ ಶಲ್ಯ ಅವನೇನು ಮುದುಕ ಆಗಿದ್ದ ಏನು ತಾಕತ್ತಿಲ್ಲದ ಕಾಲದಲ್ಲಿ ದುರ್ಯೋಧನ ನಮ್ಮ ಕರುಣನಿಗೆ ಸಾರಥಿ ಆಗ್ತೀಯಾ ಅಂದರೆ ಎಂಥ ಮಾತು ಹೇಳ್ತೀಯಾ ಎಂಥ ಅವಮಾನ ನಾನಾ ಸಾರಥಿ ಆಗೋದು ಅಂತ ದೊಡ್ಡ ಗಲಾಟೆ ಮಾಡ್ತಾನೆ ಮತ್ತು ಕರ್ಣನಿಗೆ ಸಾರತಿ ಆದಮೇಲೆ ಹೆಜ್ಜೆಜ್ಜೆಗೂ ಇರಿಟೇಟ್ ಮಾಡ್ತಾನೆ ಅದೆಲ್ಲ ಗೊತ್ತಿದೆ ಡಿಗ್ರಿ ಆಫ್ ಲೇಬರು ಡಿಗ್ನಿಟಿ ಆಫ್ ಲೇಬರು ಇವೆಲ್ಲ ಕೃಷ್ಣನಿಗೆ ಇದ್ದಿದ್ದರೆ ನಡೀತಾ ಇತ್ತ ಕರ್ಮಯೋಗಕ್ಕೆ ಏನು ತನಗೆ ಬಂದಿದೆ ಅದನ್ನು ಮಾಡಬೇಕು ಅನ್ನುವಂಥದ್ದು ಸ್ವಧರ್ಮ ಯೋಗ ಅನ್ನುವುದನ್ನು ಅಷ್ಟು ಚೆನ್ನಾಗಿ ಮಾಡ್ತಾನೆ ಯಾವುದನ್ನು ಪರಿಪೂರ್ಣತೆಯಿಂದ ನೆರವೇರಿಸಿಕೊಡಬಲ್ಲ ಅನ್ನುವುದರಿಂದಲೇ ಅವನು ಹೇಳ್ತಾನೆ ಕರ್ಮ ಅನ್ನೋದು ನೆ ಕಶ್ಚಿತ್ ಕ್ಷಣ ಅಲ್ಲಿ ಜಾತುತಿಷ್ಠ ಕರ್ಮಕೃತ್ ಅಂತ ನೋವು ಮಾತ್ರ ಹೇಳ್ತಾನೆ ಲೋಕಸಂಗ್ರಹರುಪೇಣ ಕರ್ಮಕರ್ತೀವಿ ಹಾರ್ಹಸಿ ಅಂತಾನೆ ಮುಂದೆ ಕೊನೆಯಲ್ಲಿ ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳ್ತಾನೆ ನ ಕರ್ಮಣಾಮರಾರಂಭ ನೈಷ್ಕರ್ಮ್ಯಂ ಸರ್ವಕರ್ಮಾಣಿ ದೋಷೇಣ ದೋಷೇಣ ಧೂಮೇನ ಅಗ್ನಿರ್ವೃತ ಅಂತ ಹೇಳ್ತಾನೆ ಸರ್ವಕರ್ಮಾಖಿಲಂಪಾರ್ಥ ಧೂಮೇನ ವೃತಂ ಅಂತ ಹೇಳ್ತಾನೆ ಅಂದರೆ ಕೆಲಸ ದೋಷ ಆಗುತ್ತದೆ ಕರ್ಮ ಮಾಡಿದ್ರೆ ಅಂತ ಕಟ್ಟಿ ಕೂತ್ಕೊಂಡ್ರೆ ಪಾತ್ರೆ ತೊಳೆದ್ರೆ ಕೈ ಮಸಿ ಆಗುತ್ತೆ ಅಂತ ಕೂತ್ಕೊಂಡ್ರೆ ಪಾತ್ರೆ ಇಲ್ಲದೆ ತೊಳೆಯೋಕ್ಕೆ ಉಪವಾಸ ಇರಬೇಕಾಗುತ್ತದೆ ಹೀಗೆ ಕರ್ಮದಲ್ಲಿ ದೋಷ ಇದೆ ಅಂತ ಕರ್ಮ ಬಿಡುವುದು ಮತ್ತು ದೋಷ ಹೊಗೆ ಇದೆ ಅಂತ ಬೆಂಕಿಯನ್ನು ಬಿಟ್ಟರೆ ಬೆಂಕಿಯೇ ಇರೋದಿಲ್ಲ ಅಂತ ಇದನ್ನು ಮಾಡಿ ತೋರಿಸಿದ ಅನ್ನುವುದು ಗೊತ್ತಾಗುತ್ತದೆ ಅದಾದ ಮೇಲೆ ಭಗವದ್ಗೀತೆಯಲ್ಲಿ ಇದು ತೋರುವಂಥದ್ದು ಧ್ಯಾನಯೋಗ ಧ್ಯಾನಯೋಗದಲ್ಲಿ ಅವನು ಹೇಳ್ತಾನೆ ಭ್ರೂಮಧ್ಯದಲ್ಲಿ ಸಮಕಾಯ ಶಿರೋಗ್ರೀವ ಬೆನ್ನು ನೆಟ್ಟಿಗೆ ಇದ್ದು ಅವನು ಎದೆಯನ್ನು ಸೆಟಿಸಿ ನಾಸಾಗ್ರದಲ್ಲಿ ದೃಷ್ಟಿಯನ್ನು ಇಟ್ಟು ಧ್ಯಾನ ಮಾಡಬೇಕು ಚೈಲಾಜನ ಕುಶೋತ್ತರಂ ಅಂತ ಮೊದಲು ದರ್ಭೆ ಅದರ ಮೇಲೆ ಚರ್ಮ ಅದರ ಮೇಲೆ ಬಟ್ಟೆ ಎಲ್ಲ ಹಾಸಿಕೊಂಡು ಕೂತ್ಕೊಳ್ಬೇಕು ಹೀಗೆ ಪ್ರತಿಯೊಂದು ವಿವರವನ್ನು ಕೊಡ್ತಾನೆ ಪಾತಂಜಲ ಯೋಗಶಾಸ್ತ್ರದ ನಿಯಮವನ್ನೆಲ್ಲ ಸಾರವತ್ತಾಗಿ ಸಂಕ್ಷೇಪ ಮಾಡಿ ಕೊಟ್ಟಿದ್ದಾನೆ ಅವನು ಹಾಗೆ ಯೋಗ ಮಾಡ್ತಾ ಇದ್ದ ಮಹಾಭಾರತದಲ್ಲಿ ಬರ್ತದೆ ಪಾಂಡವರಿಗೆ ಯುದ್ಧ ಆಗಿ ರಾಜ್ಯ ಸಿಕ್ಕಾಗ ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಗಿದೆ ಕೃಷ್ಣ ಆ ಸಮ ಸಮಾರಂಭದಲ್ಲಿ ಇದ್ದ ಒಂದೆರಡು ದಿವಸ ಆದಮೇಲೆ ಕೃಷ್ಣನ ನೋಡೋಕ್ಕೆ ಧರ್ಮರಾಜ ಬರ್ತಾನೆ ಅವನು ಧ್ಯಾನ ಮಾಡ್ತಾ ಕೂತಿರ್ತಾನೆ ಬೆಳಗ್ಗೆ ನೋಡಿದಾಗ ಆ ಧ್ಯಾನ ಮಾಡುವ ಕೊಠಡಿಯಲ್ಲಿದ್ದ ಕೃಷ್ಣ ಬೇರೆಯಲ್ಲ ಗೋಡೆ ಬೇರೆಯಲ್ಲ ನೆಲ ಬೇರೆಯಲ್ಲ ಛದ ಅಂದರೆ ಮಾಳಿಗೆ ಬೇರೆಯಲ್ಲ ಎಲ್ಲವೂ ಕೃಷ್ಣಮಯವಾಗಿ ಕಾಣಿಸ್ತಾ ಧರ್ಮರಾಜನಿಗೆ ಕೇಳ್ತಾನೆ ಇದೆಂಥದ್ದು ಯೋಗ ಅಂತ ಇದು ನನ್ನ ಆತ್ಮಯೋಗ ಧ್ಯಾನ ಇದರಿಂದಲೇ ನನಗೆ ಸರ್ವಶಕ್ತಿಗಳು ಅಂತ ಹೇಳ್ಬಿಟ್ಟಂತಾನೆ ಹೀಗೆ ದಿನ ದಿನವೂ ಧ್ಯಾನ ಮಾಡ್ತಾ ಇದ್ದ ಅಂತ ಗೊತ್ತಾಗುತ್ತದೆ ಭಗವದ್ಯಾನ ಪರ್ವ ಅಂತ ಒಂದು ಉಂಟು ಉದ್ಯೋಗ ಪರ್ವದ ಒಂದು ಭಾಗ ಕೃಷ್ಣ ಉದ್ಯೋಗ ಪರ್ವದಲ್ಲಿ ಸಂಧಿಗೆ ಹೊರಟಾಗ ಪ್ರತಿನಿತ್ಯ ಹೇಗೆ ಬದುಕ್ತಾ ಇದ್ದ ಅಂತ ಬೆಳಗ್ಗೆ ಎದ್ದು ಗೋವಿನ ಬಾಲವನ್ನು ದರ್ಶನ ಮಾಡ್ತಾ ಇದ್ದ ಸಂಧ್ಯಾ ವಂದನೆ ಮಾಡ್ತಾ ಇದ್ದ ಮತ್ತು ಬ್ರಹ್ಮಯಜ್ಞ ಮಾಡ್ತಾ ಇದ್ದ ಹೋಮಗಳನ್ನು ಮಾಡ್ತಾ ಇದ್ದ ದಾನ ಧರ್ಮಗಳನ್ನು ಮಾಡ್ತಾ ಇದ್ದ ಅಂತ ಈ ರೀತಿಯಾದ ಎಲ್ಲ ಆಚರಣೆಯನ್ನು ನಾವು ಇಟ್ಟುಕೊಂಡಿದ್ದ ಅಂತ ಗೊತ್ತಾಗುತ್ತದೆ ಅದನ್ನು ಮಿಕ್ಕವರಿಗೆ ಅದರಿಂದ ಹೇಳದ ಅನ್ನುವುದನ್ನು ನಾವು ನೋಡ್ತೀವಿ ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು ಭಕ್ತಿಯೋಗ ಕೃಷ್ಣ ಮಹಾಭಕ್ತನಾಗಿದ್ದ ಭಾಗವತದಲ್ಲಿ ಹರಿವಂಶದಲ್ಲಿ ವಿಷ್ಣು ಪುರಾಣದಲ್ಲಿ ಮೂರು ಕಡೆಯಲ್ಲಿಯೂ ಬರುತ್ತದೆ ಮಹಾಭಾರತದ ಅನುಶಾಸನ ಪರ್ವದಲ್ಲಿಯೂ ಬರುತ್ತದೆ ಕೃಷ್ಣ ತನ್ನ ಮಗ ಮಹಾವಿಷ್ಣು ಅಂತ ತಾನೇ ನಮ್ಮ ವಿಶ್ವಾಸ ಮನ್ಮಥ ತನಗೆ ಮಗನಾಗಿ ಹುಟ್ಟಲಿ ಪ್ರದ್ಯುಮ್ನಾಗಿ ಅಂತ ದಾರುಕಾವನದಲ್ಲಿ ಹಿಮಾಲಯದ ತಪ್ಪಲಿನ ಒಂದು ವನ ಅಲ್ಲಿ ಶಿವನನ್ನು ತಪಸ್ಸು ಮಾಡಿದ ಶಿವ ಅವನಿಗೆ ಅನುಗ್ರಹ ಮಾಡಿದ ಅಂತ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯಿ ವಿಷ್ಣುವೆ ಅಂತಿವಿ ಇವರಿಬ್ಬರಲ್ಲಿ ಭೇದವಿಲ್ಲ ಅನ್ನುವ ಮಾತು ನಮಗೆ ಗೊತ್ತಿರುವಂಥದ್ದು ಅಂದರೆ ಆ ರೀತಿಯಲ್ಲಿ ಒಬ್ಬ ಮಹಾಭಕ್ತನಾಗ್ತಾನೆ ಭಗವಂತ ಅದೇ ರೀತಿಯಲ್ಲಿ ಅವನು ದೊಡ್ಡವರನ್ನು ಕಂಡ್ರೆ ನಮಸ್ಕಾರ ಮಾಡ್ತಾ ಇದ್ದ ಭೀಮ ಅವನಿಗಿಂತ ಒಂದು ವರ್ಷ ದೊಡ್ಡವರು ಭೀಮನ ಕಾಲು ಹಿಡಿತಾ ಇದ್ದ ಅಂತ ಬರ್ತದೆ ಮಹಾಭಾರತದಲ್ಲಿ ದೊಡ್ಡವರು ಎಲ್ಲಿದ್ದರೆ ಅವರಿಗೆ ಗೌರವ ಕೊಡ್ತಾ ಇದ್ದ ಅಂತ ಗೊತ್ತಾಗುತ್ತದೆ ಈ ಭಕ್ತಿ ಅನ್ನುವುದಿತ್ತು ತನ್ನ ಸೋದರತೆ ಕುಂತಿಯನ್ನು ಅಷ್ಟು ಪ್ರೀತಿ ವಿಶ್ವಾಸಗಳಿಂದ ಕಾಣ್ತಾ ಇದ್ದ ಅಂತ ನೋಡ್ತೀವಿ ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಅವನಿಗೆ ಭಕ್ತಿ ಉಜ್ವಲವಾಗಿತ್ತು ಅನ್ನುವುದು ನಮಗೆ ತಿಳಿಯುತ್ತದೆ ಮತ್ತು ಭಕ್ತಿಯ ಪರಮಲಕ್ಷಣ ಪ್ರೀತಿ ಅವನಷ್ಟು ಪ್ರೀತಿ ಇನ್ಯಾರೂ ಇಲ್ಲ ಯಾಪ್ರೀತಿರ್ವಿದುರಾರ್ಪಿತೆ ಮುರರಿಪೋ ಕುಂತ್ಯರ್ಪಿತೆ ಯಾದೃಶಿ ಈ ಯಾಗೋವರ್ಧನ ಮೂರ್ಧನಿ ಆಚ ಪೃಥುಕೆ ಸ್ತನ್ಯೇ ಯಶೋಧಾರ್ಪಿತೆ ಭಾರದ್ವಾಜ ಸಮರ್ಪಿತೆ ಶಬರಿಕಾ ದತ್ತೆ ಧರೆ ಯೋಷಿತಾಂ ಸಾಪ್ರೀತಿರ್ ಯಾ ಪ್ರೀತಿರ್ ಮುನಿಪತ್ನಿ ಭಕ್ತ ರಚಿತಾ ಪ್ಯತ್ರಾ ಪಿ ತಾಮ್ ತಾಮ್ ಕುರು ಅಂತ ನೀಲಶುಕ ಹೇಳ್ತಾನೆ ಒಬ್ಬ ಕುಚೇಲನ ಹಿಡಿಯವಲಕ್ಕಿಯಲ್ಲಿ ವಿದುರನ ಒಂದು ಮೊಗೆ ಹಾಲಿನ ಬಟ್ಟಲಿನಲ್ಲಿ ಕುಂತಿಯ ವಾತ್ಸಲ್ಯದಲ್ಲಿ ಗೋಪಿಕೆಯರ ಪ್ರೀತಿಯಲ್ಲಿ ತಪಸ್ವಿಗಳಾಗಿ ಇದ್ದ ಯಜ್ಞ ಮಾಡ್ತಾ ಇದ್ದ ಮುನಿಗಳ ಹೆಂಡತೀರು ಬಡಿಸಿದ್ದ ಅನ್ನದಲ್ಲಿ ಇದರೊಳಗೆಲ್ಲ ಯಾವ ಪ್ರೀತಿ ಇತ್ತು ಒಬ್ಬ ಬೇಡಿಕೆ ತಂದುಕೊಟ್ಟ ಹಣ್ಣು ಹಂಪಲಿನಲ್ಲಿ ಯಾವ ಪ್ರೀತಿ ಇತ್ತು ಆ ಪ್ರೀತಿ ನಮ್ಮಲ್ಲಿ ಇಡು ಕೃಷ್ಣ ಅಂತ ಆ ಲೀಲಾಶೋಕ ಕವಿ ಕೇಳ್ತಾನೆ ಆ ಮಟ್ಟದ ಪ್ರೀತಿ ಅವನಲ್ಲಿ ತುಂಬಿ ತುಳುಕಾಡ್ತಾ ಇತ್ತು ಭಕ್ತಿಯ ಪರಾಕಾಷ್ಟೆ ಅದು ಅಂತ ಗೊತ್ತಾಗುತ್ತದೆ ಭಕ್ತಿಯಲ್ಲಿ ಸಖ್ಯ ಭಕ್ತಿ ಮತ್ತು ದಾಸ್ಯ ಭಕ್ತಿ ಹಾಗೆಯೇ ಮಧುರ ಭಕ್ತಿ ಅಂತೆಲ್ಲ ಉಂಟು ಅವೆಲ್ಲಕ್ಕೂ ಕೃಷ್ಣನ ಬದುಕೇ ನಮಗೆ ವಾತ್ಸಲ್ಯ ಭಕ್ತಿ ಅಂತಲೂ ಒಂದು ಪ್ರಕಾರ ಉಂಟು ಕೃಷ್ಣನ ಭಕ್ತಿ ಕೃಷ್ಣನ ಬದುಕು ನಮಗೆ ಕಾಣಿಸುವಂಥದ್ದು ಅಂತ ಗೊತ್ತಾಗುತ್ತದೆ ಇನ್ನು ನಾವು ಜ್ಞಾನಯೋಗಕ್ಕೆ ಬಂದರಂತೂ ಮುಖ್ಯವಾಗಿರುವುದು ಕರ್ಮ ಧ್ಯಾನ ಭಕ್ತಿ ಮತ್ತು ಜ್ಞಾನಯೋಗ ಸರ್ವಕರ್ಮ ಅಖಿಲಂಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತಲೇ ಆ ಜ್ಞಾನಿಯಾದವನಿಗೆ ದ್ವಂದ್ವವೇ ಇರುವುದಿಲ್ಲ ಆ ದ್ವಂದ್ವ ಇಲ್ಲದ ರೀತಿಯಲ್ಲಿ ಅವನು ಬಾಳಿದ ಅಂತನ್ನೋದನ್ನು ಮತ್ತೆ ಮತ್ತೆ ನಾವು ಹೇಳಬಹುದು ಅದಕ್ಕೆ ಕಾರಣ ಏನಂದರೆ ಅವನು ಸರ್ವಭೂತಸ್ಥಮಾತ್ಮಾನು ಚಾತ್ಮನಿ ಇಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅಂದ ತನ್ನೊಳಗೆ ಎಲ್ಲವನ್ನ ಎಲ್ಲದರೊಳಗೆ ತನ್ನನ್ನು ಕಾಣಿಸ್ತಿದ್ದ ಅಂತ ಆ ವಿಶ್ವರೂಪ ದರ್ಶನವೇ ಅದಕ್ಕೆ ಸಾಕ್ಷಿ ಅದು ಮಾತ್ರವಲ್ಲ ಭಾಗವತದಲ್ಲಿ ಬರುತ್ತದೆ ಒಮ್ಮೆ ಬ್ರಹ್ಮ ಕೃಷ್ಣನನ್ನು ಪರೀಕ್ಷೆ ಮಾಡಬೇಕು ಅಂತ ಗೋಬುಗಳನ್ನು ಗೋಪಾಲಕರನ್ನ ಮಾಯ ಮಾಡಿಬಿಡ್ತಾನಂತೆ ಆಗ ತಾನೇ ಗೋವುಗಳಾಗಿ ತಾನೇ ಗೋಪಾಲಕರಾಗಿ ಎಲ್ಲವೂ ತಾನೇ ಆಗಿ ನಡೆಸ್ಕೊಂಡ ಬ್ರಹ್ಮ ಕ್ಷಮಾಪಣೆಯನ್ನು ಕೇಳ್ದ ಅಂತ ಬರುತ್ತದೆ ಒಂದು ಪ್ರಕರಣ ಎಲ್ಲವೂ ತಾನಾಗೋದು ತಾನು ಎಲ್ಲವೂ ಆಗುವುದು ಅನ್ನೋದು ಜ್ಞಾನಿಯ ಲಕ್ಷಣ ವಿದ್ಯಾ ವಿನಯ ಸಂಪನ್ನೇ ಬ್ರಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಕೇಚ ಪಂಡಿತಾ ಸಮದರ್ಶಿನಃ ಜ್ಞಾನೀತ್ವಾತ್ನೈವ ಮೇಮತಂ ಇತ್ಯಾದಿ ಮಾತುಗಳನ್ನು ಕೃಷ್ಣ ಏನು ಹೇಳಿದ್ದ ಅದನ್ನು ಸಾಕ್ಷಾತ್ತಾಗಿ ಬದುಕಿನಲ್ಲಿ ಇಟ್ಟುಕೊಂಡಿದ್ದ ಅಂತನ್ನುವುದು ಗೊತ್ತಾಗುತ್ತದೆ ಈ ರೀತಿ ಯಾವ ಅಂಶದಲ್ಲಿ ನೋಡಿದರೂ ಅವನ ಧೀರವಾದ ಮನೋಹರವಾದ ಗಂಭೀರವಾದ ವ್ಯಕ್ತಿತ್ವ ಜ್ಞಾನಿಯದಾಗಿ ಕಾಣಿಸುತ್ತದೆ ಅದರಿಂದಲೇ ಅವನು ಯಾವುದಕ್ಕೂ ತೃಪ್ತಿ ಪಡ್ತಾ ಇದ್ದ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಕೃತಂ ಅಷ್ಟಾಮಿ ಪ್ರಯತಾತ್ಮನ ಅಂತ ಹೇಳಿದ ಮಾತಿಗೆ ಅವನು ಕುಚೇಲನ ಹಿಡಿಯವಲಕ್ಕಿ ಇರಬಹುದು ಕಡೆಗೆ ಭೀಷ್ಮ ಅವನ ಎದೆ ಮೇಲೆ ಬಿಟ್ಟ ಬಾಣದವರೆಗೆ ಎಲ್ಲವನ್ನೂ ಸ್ವೀಕರಿಸಿದ ಎಲ್ಲವನ್ನೂ ಅಂಗೀಕರಿಸಿದ ಈ ಮಹೋನ್ನತಿ ಇದ್ದದರಿಂದಲೇ ಅವನು ಆಡಿದ್ದು ಭಗವದ್ಗೀತೆ ಆಯಿತು ಇಲ್ಲದೇ ಇದ್ದರೆ ಭಗವದ್ಗೀತೆ ಅದು ಗಾಳಿ ಮಾತಾಗಿ ಹೋಗ್ತಾ ಇತ್ತು ಈ ಕಾರಣದಿಂದ ಬದುಕಿ ನುಡಿಯುವುದು ತುಂಬ ಒಳ್ಳೆಯದು ತ್ಯಾಗರಾಜರ ಒಂದು ಕೃತಿಯಲ್ಲಿ ಭಜನ ಅಂತ ಒಂದು ಸಾಹಿತ್ಯ ಬರುತ್ತದೆ ಪಲ್ಲವಿಯಲ್ಲಿ ತಿಳಿದು ಮಾಡಬೇಕು ಅರಿತು ಮಾಡಬೇಕು ಬದುಕಿ ಮಾಡಬೇಕು ಅನ್ನುವಂಥದ್ದು ಅದಕ್ಕೆ ದೊಡ್ಡ ನಿದರ್ಶನವಾಗಿ ಕೃಷ್ಣ ಕಾಣ್ತಾನೆ ಆ ಕೃಷ್ಣನ ಬದುಕು ನಮಗೆ ತಾರಕವಾಗಲಿ ನಮಗೆ ಮಾರ್ಗದರ್ಶಿ ಆಗಲಿ ಅನ್ನುವ ಈ ಕೆಲವು ಮಾತುಗಳಿಂದ ನನ್ನ ಈ ಹೊತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ ಮುಂದೆ ಕೃಷ್ಣನ ಬದುಕಿನ ಬಗ್ಗೆಗಾಗಲಿ ಮತ್ತು ಭಗವದ್ಗೀತೆಯನ್ನು ಕುರಿತಾಗಲಿ ಪ್ರಶ್ನೆ ಯಾವುದಾದರೂ ಇದ್ದರೆ ಉತ್ತರ ಗೊತ್ತಿದ್ದಲ್ಲಿ ಸಂತೋಷವಾಗಿ ಹೇಳ್ತೀನಿ ಗೊತ್ತಿಲ್ಲದಿದ್ದರೆ ಕುಡುಕೋಣ ನಾ ಮರಸುವಂಬಾರು ಮಂಕುತಿಮ್ಮ ಅಂತ ಮರುಳುಮುನಿಯ ಅಂತ ಡಿ ವಿ ಜಿ ಹೇಳ್ತಾರಲ್ಲ ಮರುಳುಮುನಿಯನ ಕಗ್ಗದಲ್ಲಿ ಹಾಗೆ ಈಗ ಪ್ರಶ್ನೋತ್ತರಗಳಿಗೆ ಅವಕಾಶ ಪ್ರಶ್ನೋತ್ತರ ಕಾರ್ಯಕ್ರಮದ ಮೊದಲು ನಮ್ಮ ಓಂಕಾರ ವತಿಯಿಂದ ಈ ಮೂರು ದಿನಗಳ ಸತತ ಪ್ರವಚನ ಮಾಲಿಕೆಯನ್ನು ನಮಗೆ ಯಶಸ್ವಿಯಾಗಿ ನಡೆಸಿಕೊಟ್ಟ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಒಂದು ಸನ್ಮಾನ ಸಮಾರಂಭ ಇದೆ ಅದರ ನಂತರ ಪ್ರಶ್ನೋತ್ತರ ಕಾರ್ಯಕ್ರಮ ಮುಂದುವರಿಯುತ್ತೆ ಅದಾದ ಮೇಲೆ ಪ್ರಶ್ನೋತ್ತರ ಕಾರ್ಯಕ್ರಮದ ಮೇಲೆ ಪ್ರಸಾದ ವಿನಿಯೋಗ ಇದೆ ದಯವಿಟ್ಟು ಪ್ರಸಾದವನ್ನು ಸ್ವೀಕರಿಸಿ ಅದನ್ನು ಇಲ್ಲೇ ತಗೋ ತಿನ್ನಬಾರ್ದು ಮನೆಗೆ ತಗೊಂಡು ಹೋಗಿ ಹಂಚಿಕೊಂಡು ತಿನ್ನಿ ಅಂತ ಕೇಳ್ಕೊತೀವಿ ಈಗ ಒಂದು ಸನ್ಮಾನ ಸಮಾರಂಭ ಮೂರು ದಿನಗಳ ಈ ಪ್ರವಚನ ಮಾಲಿಕೆಯನ್ನು ನಮ್ಮಲ್ಲಿಗೆ ಬಂದು ಜ್ಞಾನ ಭಂಡಾರಿ ಶತಾವಧಾನಿ ಶ್ರೀ ಗಣೇಶ್ರವರು ನಡೆಸಿಕೊಟ್ಟಿದ್ದಾರೆ ಇದೆಲ್ಲ ನಾವು ನಮ್ಮ ಭಾಗ್ಯ ನಾವು ಧನ್ಯರು ಅಂತ ಹೇಳ್ಕೋಬೇಕು ದಯವಿಟ್ಟು ಒಂದು ಸಲ ಕರತಾಡನ ಮಾಡಿ ಅವರ ಇಲ್ಲಿಯ ಪ್ರವಚನಕ್ಕೆ ಈಗ ಈ ದಿನ ಇಲ್ಲಿ ಸಂಪನ್ನವಾಗಿದೆ ಈಗ ಎಲ್ಲ ಸಮಿತಿಯ ಸದಸ್ಯರು ಓಂಕಾರ ಸಮಿತಿ ಸದಸ್ಯರು ಮುಂದೆ ಬಂದು ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಮುಂದುವರಿಯುತ್ತೆ ಈ ದಿನದ ಪ್ರಸಾದ ವಿನಿಯೋಗವನ್ನು ಈಗ ಪ್ರಸ್ತುತಪಡಿಸ್ತಾ ಇರುವವರು ಇಸ್ಕಾಂಗ್ ಅಲ್ಲಿ ಇಲ್ಲಿ ಹರೇ ಕೃಷ್ಣ ಸಮುದಾಯದವರು ಅವರಿಗೆ ನಮ್ಮ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಮುಗಿಸುವ ಮುಂಚೆ ನಾವು ಕೆಲವರನ್ನು ಇಲ್ಲಿ ಸ್ಮರಿಸಬೇಕು ಮೊದಲನೇದಾಗಿ ಈ ದೇಶದ ದೊರೆ ಸುಲ್ತಾನ್ ಕಾಬೂಸ್ ಸಾಯಿದ್ರವರು ಇಂತಹ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ಕೊಡೋದಕ್ಕೆ ನಮಗೆಲ್ಲ ಅವಕಾಶ ಮಾಡ್ತಾಯಿದ್ದಾರೆ ಮಾಡ್ತಾ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಅತ್ಯಂತ ಧನ್ಯವಾದಗಳನ್ನು ನಿಮ್ಮ ಪರವಾಗಿ ನಮ್ಮೆಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೀನಿ ನಾವು ಡಾಕ್ಟರ್ ಗಣೇಶ್ ಇಲ್ಲಿಗೆ ಬಂದು ಪ್ರವಚನವನ್ನು ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಒಪ್ಪಿಕೊಂಡಿದ್ದು ನಮ್ಮ ಭಾಗ್ಯ ಅಂತ ಹೇಳಬೇಕು ಯಾಕೆಂದರೆ ಅವರು ತಮ್ಮ ಮನೆಯಲ್ಲಿ ಅಲ್ಝಮೀರ್ ವ್ಯಾಧಿಯಿಂದ ಬಳಲ್ತಾ ಇರೋ ಅವರ ತಾಯಿನ ನೋಡ್ಕೊಳ್ಳೋದಕ್ಕೆ ನಾನೇ ಅವರು ಅವರೇ ನೋಡ್ಕೊತಾ ಇದ್ದಾರೆ ಅವರೇ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ತಾಯಿಯನ್ನ ಅಂತಹ ಯಾಕೆ ಎಲ್ಲಿ ಜೊತೆ ಬಿಟ್ಟು ಬರುವುದು ಅಂತ ಒಂದು ದೊಡ್ಡ ಇದರಲ್ಲಿದ್ದರು ಅಂಥದ್ರಲ್ಲೂ ಅವರು ನಮ್ಮ ಈ ಕರೆಯನ್ನು ಹೋಗೊಟ್ಟು ಇಲ್ಲಿಗೆ ಬಂದು ನಮ್ಮ ಈ ಪ್ರವಚನ ಮಾಲಿಕೆಯನ್ನಲ್ಲಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ವಂದನೆಗಳು ಮತ್ತು ಈ ಕಾರ್ಯಕ್ರಮ ಇಲ್ಲಿ ನಡೆಸ್ಕೊಡೋದಕ್ಕೆ ಹಲವು ಜನರು ಸಹಾಯ ಹಸ್ತ ನೀಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಮಸ್ಕಟ್ ಫಾರ್ಮಸಿಯ ಮ್ಯಾನೇಜಿಂಗ್ ಡೈರೆಕ್ಟರಾದ ಬಕುಲ್ಬಾಯ್ ಮೆಹ್ತಾ ಅವರಿಗೆ ನಮ್ಮ ವಂದನೆಗಳು ನಂತರ ಸರ್ವೀಸಸ್ ಆ್ಯಂಡ್ ಟ್ರೇಡ್ನ ಮ್ಯಾನೇಜಿಂಗ್ ಡೈರೆಕ್ಟರಾದ ಶ್ರೀ ಬಾಲಕೃಷ್ಣ ಅವ್ರಿಗೂ ನಮ್ಮ ಧನ್ಯವಾದಗಳು ಹಾಗೂ ಬ್ಯಾಂಕ್ ಮಸ್ಕಟ್ನ ಶ್ರೀ ರಾಮಕೃಷ್ಣ ಅವ್ರಿಗೂ ನಮ್ಮ ಧನ್ಯವಾದಗಳು ಇಲ್ಲಿ ನಮ್ಮ ಗಣೇಶ್ ಅವರು ತಂಗಲು ಹಲವರು ಅವರ ಮನೆಗಳನ್ನು ಅವ್ರ ಮನೆಯಲ್ಲಿ ತಂಗಿದ್ದರು ಅದರಲ್ಲಿ ಮುಖ್ಯವಾಗಿ ಶಶಿಧರ್ ಅವ್ರಿಗೂ ನಮ್ಗೆ ಧನ್ಯವಾದಗಳು ಅವರುಗಳ ಮನೆಯವರ ಹೆಸರನ್ನು ಹೇಳಿ ಗೃಹಿಣಿಯ ಸೈನ್ ಇಲ್ಲದೆ ಚೆಕ್ ಬೌನ್ಸ್ ಆಗಿಬಿಡುತ್ತೆ ನೆನ್ನೆ ಹೇಳಿದ್ರಲ್ಲ ಶ್ರೀಮತಿ ಸುಮನಾ ಅವರು ಸುಮನಾ ಶಶಿಧರ್ ಅವರು ಅವ್ರ ಜೊತೆಯಲ್ಲಿ ಇವರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರಿಗೂ ನಮ್ಮ ಧನ್ಯವಾದಗಳು ಮತ್ತು ಅವರನ್ನು ಪರಿಚಯಿಸಿದವರು ಮೂರು ದಿನ ಮೂರು ಜನ ಅದರಲ್ಲಿ ಮೊದಲನಾಗಿ ಶ್ರೀಮತಿ ಜಯಾ ಶೆಟ್ಟಿಗಾರ್ ಅವರಿಗೆ ನಮ್ಮ ಧನ್ಯವಾದಗಳು ಎರಡನೇ ದಿವಸ ಶಂಕರ್ ಶೆಟ್ಟಿಯವರು ಅವರನ್ನು ಪರಿಚಯಿಸಿದರು ಎಷ್ಟು ಚೆನ್ನಾಗಿ ಪರಿಚಯಿಸಿದರು ಅಂದರೆ ಡಾಕ್ಟರ್ ಗಣೇಶ್ ಆವಿಯಾಗ್ಬಿಟ್ರು ಆಗಿಬಿಟ್ರು ಅಂತ ಹೇಳಿಬಿಟ್ರು ಕರಗಿ ಹಾವ್ಯಾದರು ಅಂತ ಅಷ್ಟು ಚೆನ್ನಾಗಿ ಪರಿಚಯ ಮಾಡಿದರು ಆಮೇಲೆ ಮೂರನೇ ದಿವಸ ಅವರನ್ನು ಪರಿಚಯಿಸಿದವರು ಶ್ರೀಮತಿ ಪದ್ಮಿನಿ ರವಿಕುಮಾರ್ ಅವರು ಅವ್ರಿಗೂ ನಮ್ಮ ಧನ್ಯವಾದಗಳು ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮದ ಅಲ್ಲ ನಿಮ್ಮ ಮನೆಯವ್ರನ್ನ ನೀವು ಮರ್ತುಬಿಟಿರಲ್ಲ ನಮ್ಮ ಮನೆಯವ್ರನ್ನ ನಾವು ಧನ್ಯವಾದಗಳು ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಮುಂದುವರಿಯುತ್ತೆ ಯಾರಿಗೆ ಯಾವ ಪ್ರಶ್ನೆಗಳಿದ್ದಲ್ಲಿ ಕೇಳಬಹುದು ನಂತರ ಅದು ಇಲ್ಲಿಂದ ಏಯ್ಟ್ ಥರ್ಟಿ ಟು ನೈನ್ ಥರ್ಟಿ ವರೆಗೂ ಇದೆ ಅಂದರೆ ಒನ್ ಅವರ್ ಇದೆ ಸೊ ದಯವಿಟ್ಟು ನಿಮ್ಮ ಯಾವ ಪ್ರಶ್ನೆಗಳಿದ್ದರೂ ಕೇಳಿ ಸಂದೇಹವನ್ನು ಪರಿಹಾರ ಮಾಡಿಕೊಳ್ಳಿ ನಮಸ್ಕಾರ ಅದರಲ್ಲಿ ಆರ್ತಿ ಕೊಡ್ತೀವಿ ಈ ಇದರ ಹಿಂದೆ ಅದೇನು ಭಾವಾರ್ಥ ಇದೆ ಮತ್ತು ಪ್ರದಕ್ಷಿಣೆ ಮಾಡುವುದು ಅದರ ಭಾವಾರ್ಥ ಹೇಳಿದ್ರೆ ಮುಂದೆ ನಾವು ಮಾಡುವಾಗ ಅದೊಂದು ಫೀಲಿಂಗಿಂದ ಮಾಡ್ಬೋದು ಅಂತ ನನ್ನೊಂದು ರಿಕ್ವೆಸ್ಟು ನಿನ್ನೆ ಪ್ರದಕ್ಷಿಣೆ ಬಗ್ಗೆ ಹೇಳಿದೆ ಕೂಡ ವಿಸ್ತರಿಸಿಯೇ ಹೇಳಿದೆ ಪರಿತಃ ಈ ಕ್ಷಣಂ ಪರೀಕ್ಷಣಂ ಅನ್ನೋ ತರಹ ಪ್ರಕೃಷ್ಟತೆಯ ದಾಕ್ಷಿಣ್ಯ ವರ್ತನಂ ಪ್ರದಕ್ಷಿಣಂ ಅಂತ ವಿಶೇಷವಾಗಿ ಪ್ರೀತಿಯಿಂದ ಕಾಣೋದು ಅಂತ ಪ್ರೀತಿಯಿಂದ ಕಾಣುವಾಗ ಎಲ್ಲ ಕಡೆಯಿಂದಲೂ ಕಾಣ್ತೀವಿ ಹಾಗಾಗಿ ನಾವು ಅವನನ್ನು ನಮ್ಮೊಳಗಿಟ್ಕೊಂಡಿದ್ದು ಮಾತ್ರವಲ್ಲ ಅವನ ಸುತ್ತಲೂ ನಾವು ಓಡಾಡ್ತೀವಿ ಆ ಪರಮಾತ್ಮನ ಸುತ್ತಲೂ ಅನ್ನುವ ಭಾವದಿಂದ ಪ್ರದಕ್ಷಿಣೆ ಆರತಿ ಅನ್ನುವ ಪದ ಬಂದದ್ದು ಆರಾತ್ರಿಕ ಅನ್ನುವ ಪದದಿಂದ ಅಂದರೆ ನಾವು ರಾತ್ರಿಯವರೆಗೆ ನಾವು ಮಲಗುವವರೆಗೂ ಅವನನ್ನು ಧ್ಯಾನ ಮಾಡ್ತೀವಿ ಅಂತ ಆ ದೀಪ ಬೆಳಗುವವರೆಗೂ ಅವನನ್ನು ನಾವು ಕಾಣ್ತೀವಿ ಅಂತ ಅದಕ್ಕೆ ಬಳಸ್ತಕ್ಕಂಥ ಕರ್ಪೂರ ತಾನು ಉರಿದು ಬೂದಿಯೂ ಇಲ್ಲದಂತೆ ಆಗುತ್ತದೆ ನಾವು ಜಗತ್ತಿನಲ್ಲಿ ನಮ್ಮ ಯಾವ ರೆಸಿಡ್ಯೂಸನ್ನು ಉಳಿಸ್ದೇ ಹೋಗಬೇಕು ಅಂತ ಅಂದರೆ ನಾವು ಏನು ಮಾಡ್ತೀವಿ ನಮ್ಮ ಕೆಲಸ ನಮ್ಮ ಸಾಧನೆ ಅವನ್ನೆಲ್ಲ ಬಿಟ್ಟು ನಾವು ಹೋಗಬೇಕು ನಾನು ಹೋದರೂ ನನ್ನದು ಇರಬೇಕು ಅಹಂಕಾರ ಹೋದರೂ ಮಮಕಾರ ಇರಬೇಕು ಅಂತ ಅಂದುಕೊಳ್ತೀವಿ ಆ ಅಹಂಕಾರ ಮಮಕಾರಗಳನ್ನು ಬಿಡಬೇಕು ಸರ್ವಾರ್ಪಣ ಶರಣಾಗತಿ ಆಗಬೇಕು ಅನ್ನುವಂಥದ್ದು ಅಲ್ಲಿಯ ಮುಖ್ಯ ತಾತ್ಪರ್ಯ ಆ ರೀತಿಯಾಗಿ ಬಂದದ್ದು ಮತ್ತು ಪರಮ ಜ್ಯೋತಿ ಸ್ವರೂಪನಾದ ಪರಮಾತ್ಮನಿಗೆ ನನ್ನ ಆತ್ಮಜ್ಯೋತಿಯನ್ನೇ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ಸೌಂದರ್ಯಹೃದಯ ಕಡೆಯಲ್ಲಿ ಬರ್ತದೆ ಪ್ರದೀಪ ಜ್ವಾಲಾಭಿರ್ ದಿವಸಕರ ನೀರಾಜನ ವಿಧಿ ಸುಧಾ ಸೂತೇಶ್ ಚಂದ್ರೋಪಲ ಅರ್ಘ್ಯರಚನ ಸ್ವಕೀಯೈ ರಂಭೋಭಿಸ್ ಸಲಿನಿಧಿ ಸೌಹಿತ್ಯ ತ್ವದೀಯಾಭಿರ್ವಾಗ್ಭಿಸ್ ತವ ಜನನಿ ವಾಚಾಂಸ್ತುತಿರಿಯಂ ಅಂತ ಬೆಳಕಿನ ಪರ್ವತವೇ ಆದ ಆತನಿಗೆ ನನ್ನದೊಂದು ಕುಡಿ ಬೆಳಕನ್ನು ನೀರಾಜನ ಮಾಡ್ತೀನಿ ಬೆಲ್ಲದ ಗಣಪತಿಗೆ ಬೆಲ್ಲವೇ ನೈವೇದ್ಯ ಅಂತ ಗಾದೆ ಉಂಟು ಬೆಲ್ಲದಲ್ಲಿ ಗಣಪತಿಯನ್ನು ಮಾಡಿ ಪೂಜೆ ಮಾಡ್ತಿದ್ದಂತೆ ನೈವೇದ್ಯ ಸ್ವಲ್ಪಿ ಹಣ್ಣು ಇಲ್ಲ ಕಾಯಿ ಇಲ್ಲ ಏನೂ ಇಲ್ಲ ತಕ್ಷಣ ಗಣಪತಿಯ ಒಂದು ಆ ಪೀಠದ ತುಂಡನ್ನೇ ಮುರಿದು ಅಲ್ಲಿಟ್ಟು ಸತ್ಯಂತ್ ವರ್ತಿಯನ್ನು ಅಂತ ನೈವೇದ್ಯ ಮಾಡಿದ್ರಂತೆ ಅವನಿಗೆ ಅವನೇ ನೈವೇದ್ಯ ಅಂತ ಹಾಗೆ ಆತ್ಮಜ್ಯೋತಿ ಸ್ವರೂಪನಾದ ಪರಂಜ್ಯೋತಿ ಸ್ವರೂಪನಿಗೆ ನಮ್ಮ ಜ್ಯೋತಿಗಳನ್ನೇ ನಿವೇದನೆ ಮಾಡುವುದು ಅಂತ ನಮಸ್ಕಾರ ನಮಸ್ಕಾರ ಮೂರು ದಿವಸಗಳಿಂದ ನಮ್ಮ ತಾಯ್ನಾಡಿನಲ್ಲಿ ಕೂತು ಪ್ರವಚನ ಕೇಳಿದಷ್ಟೇ ಸಂತೋಷ ಆಗಿದೆ ಧನ್ಯವಾದ ನಾನು ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ನಿಮ್ದೊಂದು ಕಾರ್ಯಕ್ರಮ ಅಟೆಂಡ್ ಮಾಡಿದೆ ಚಾಮರಾಜಪೇಟೆ ರಾಷ್ಟ್ರೋತ್ಥಾನ ಪರಿಷತ್ ಅದೊಂದು ಕಾವ್ಯ ಕಾವ್ಯಕಲಾ ಅಂತ ಏನೋ ಒಂದು ಕಾವ್ಯ ಚಿತ್ರ ಕಾವ್ಯ ಚಿತ್ರ ನೀವು ಅದರಲ್ಲಿ ಕೆಲವೊಂದು ಸುಭಾಷಿತ ಮತ್ತು ಒಂದು ಹಾಡು ಕೂಡ ಹೇಳಿದ್ರಿ ಬಿ ಕೆ ಎಸ್ ವರ್ಮ ಅವರು ಚಿತ್ರ ಬಿಡ್ತಾ ಇದ್ರು ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಇಟ್ ವೆರಿ ವೆರಿ ಅಟ್ರಾಕ್ಟಿವ್ ಇಟ್ ವಾಸ್ ಹೌಸ್ಫುಲ್ ಐ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಒನ್ ಅವರ್ ಟು ಗೆಟ್ ಎ ಸೀಟ್ ಆಲ್ಸೋ ಅಷ್ಟು ಚೆನ್ನಾಗಿತ್ತು ಸಂಕ್ಷಿಪ್ತವಾಗಿ ಹೇಳಿ ಪ್ಲೀಸ್ ಏನಂದರೆ ನನಗೆ ಮೊದಲಿಂದಲೂ ಏನಾದರೂ ಹೊಸತನ್ನು ಮಾಡೋಣ ಅರ್ಥಪೂರ್ಣವಾದ ಹೊಸತನ್ನು ಮಾಡೋಣ ಅಂತ ಅನ್ನೋದಿತ್ತು ಬಿ ಕೆ ಎಸ್ ವರ್ಮ ಅವರು ಮಹಾಕಲಾವಿದ ಅಭಿಜಾತ ಕಲಾವಿದ ಕುಂಚ ಬ್ರಹ್ಮ ಕುಂಚ ವೆರಿಂಚಿ ಅಂತಲೇ ಪ್ರಸಿದ್ಧರಾದವರು ಅವ್ರನ್ನ ನಾನು ನಾನು ಅಕ್ಷರಾಭ್ಯಾಸ ಮಾಡುವ ಕಾಲದಲ್ಲೇ ಅವರ ಬಗ್ಗೆ ಲೇಖನಗಳನ್ನು ಓದಿದ್ದೆ ಚಿಕ್ಕ ವಯಸ್ಸಿಗೆ ಅವರು ಇಸ್ ಬಾರ್ನ್ ಜೀನಿಯಸ್ ಈಸ್ ಎ ಫ್ರೀಕ್ ಮಹಾನುಭಾವರವರು ಅವರ ಚಿತ್ರರಚನೆಯನ್ನು ನೋಡಿದಾಗ ನನಗೆ ಬಹಳ ವರ್ಷಗಳ ಹಿಂದೆ ನೆನೆಸಿತ್ತು ಈಗ ಜುಗಲ್ ಬಂದಿ ಅಂತ ಮಾಡ್ತಾರೆ ಜುಗಲ್ಬಂದಿ ಹೇಗೋ ಹಾಗೆ ಚಿತ್ರ ಮತ್ತು ಕವಿತೆ ಜುಗಲ್ಬಂದಿ ಮಾಡ್ಬೋದು ಸಾಮಾನ್ಯ ಜುಗಲ್ಬಂದಿಲಿ ಇಬ್ಬರು ತಯಾರಾಗಿ ಬರ್ತಾರೆ ಇದು ಹಾಗಲ್ಲ ನೋ ಪ್ರಿಪ್ರೇಷನ್ ಪೂರ್ವ ಸಿದ್ಧತೆ ಇಲ್ಲ ಅಪೂರ್ವ ಸಿದ್ಧತೆ ಹಾಗೆ ಖಾಲಿ ಕ್ಯಾನ್ವಾಸಲ್ಲಿ ಖಾಲಿ ಕೈಯಲ್ಲೇ ಅವ್ರು ಬರೋದು ನಾನು ಖಾಲಿ ಕೈಯಲ್ಲಿ ಹೋಗೋದು ವೇದಿಕೆ ಮೇಲೆ ಕೂತ್ಕೊಳ್ಳೋದು ಪ್ರೇಕ್ಷಕರಲ್ಲಿ ವಿದ್ವಾಂಸ ಇರ್ತಾರೆ ಅವ್ರನ್ನ ಕರೆಸ್ತೀವಿ ಅವ್ರು ಯಾವ ವಿಷಯ ಕೊಟ್ಟರೆ ಆ ವಿಷಯದ ಮೇಲೆ ಅವರು ಅಲ್ಲಿಂದಲೇ ಚಿತ್ರ ಬರೀತಾರೆ ನಾನು ಅಲ್ಲಿಂದಲೇ ಪದ್ಯ ಬರಿತೀನಿ ಹಾಗೆ ವಿದ್ವಾಂಸರು ಪ್ರೇಕ್ಷಕರು ಕೊಟ್ಟ ಸವಾಲುಗಳಿಗೆ ಪದ್ಯ ಬರೆಯೋದು ಚಿತ್ರ ಬರೆಯೋದು ಮತ್ತು ಅವರು ತಮ್ಮ ಕಲ್ಪನೆ ಚಿತ್ರ ಆಗಿಂದಾಗಲೇ ಬರೆದರೆ ಅದಕ್ಕೆ ನಾನು ಪದ್ಯವನ್ನು ಆಗಿಂದಾಗಲೇ ಉತ್ತರ ಕೊಡೋದು ನಾನು ಆಗಿಂದಾಗಲೇ ಪದ್ಯ ಬರೆದರೆ ಅದಕ್ಕೆ ಅವರು ಚಿತ್ರ ಬರೆಯೋದು ಈ ರೀತಿಯಾದದ್ದು ಕಾವ್ಯಚಿತ್ರ ಅಂತ ಅದಾದ ಮೇಲೆ ಮರು ವರ್ಷ ಕಾವ್ಯಚಿತ್ರ ಗೀತ ನೃತ್ಯ ಅಂತ ಮಾಡಿದ್ವಿ ನನ್ನ ಸಂಗೀತ ಗುರು ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅವರು ಮತ್ತು ನನ್ನ ಇಂಜಿನಿಯರಿಂಗ್ ಕಾಲದಿಂದಲೂ ಮಿತ್ರರಾದಂಥ ಡಾಕ್ಟರ್ ಶ್ರೀಧರ್ ಅವರು ಭರತನಾಟ್ಯವನ್ನು ಮಾಡಿ ಆಮೇಲೆ ಇನ್ನೂ ಅನೇಕ ಕಲಾವಿದರ ಜೊತೆಗೆ ನಾವಿದನ್ನು ಮಾಡ್ತಾ ಬಂದ್ವಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವಕ್ಕಾಗಿ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ ಟು ವರ್ಲ್ಡ್ ಹೆರಿಟೇಜ್ ಅನ್ನುವ ಶೀರ್ಷಿಕೆ ಇಟ್ಟುಕೊಂಡು ಸುಮಾರು ಅರವತ್ತು ಜನ ವಿದ್ವಾಂಸರುಗಳು ಭಾರತ ಏನು ಕೊಡುಗೆ ಕೊಡ್ತು ಅಂತ ಒಂದೊಂದು ವಿಷಯ ಕೊಡ್ತಾರೆ ಅದಕ್ಕೆ ಚಿತ್ರ ಪದ್ಯ ಬರಿತಾ ಹೋಗೋದು ನಾನು ಎಂಟು ಭಾಷೆಯಲ್ಲಿ ಸುಮಾರು ನೂರ ಎಂಬತ್ತು ಪದ್ಯಗಳನ್ನು ಬರೆದೆ ಬೆಳಗ್ಗೆಯಿಂದ ಅದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಂದು ಅಖಂಡವಾಗಿ ನಡೆದದ್ದು ಅವರು ನೂರ ಇಪ್ಪತ್ನಾಲ್ಕು ಚಿತ್ರಗಳನ್ನು ಬರೆದರು ವರ್ಮಾ ಅವರು ಹಾಗೆ ಮುಂದುವರಿಯಿತು ಸುಮಾರು ಸಾವಿರ ಕಾರ್ಯಕ್ರಮಗಳಾದವು ನಾಳದು ನವರಾತ್ರದ ಸಂದರ್ಭದಲ್ಲಿ ಮತ್ತೆ ಮಾಡ್ತಾ ಇದ್ದೀವಿ ನೀವು ಅದನ್ನು ಜ್ಞಾಪಕ ಇಟ್ಟುಕೊಂಡಿದ್ದು ಸಂತೋಷ ಧನ್ಯವಾದ ಏನಂದರೆ ನನ್ನ ಉದ್ದೇಶ ಇಷ್ಟೇ ನಮ್ಮ ಭಾರತೀಯ ಕಲೆಗಳು ಪೂರ್ವ ಸಿದ್ಧತೆ ಇಲ್ಲದೆ ಆ ಪೂರ್ವ ಸಿದ್ಧತೆಯಿಂದ ಆನ್ ದಿ ಸ್ಪಾಟ್ ಬರ್ತವೆ ವೆಸ್ಟರ್ನ್ ಮ್ಯೂಸಿಕ್ ನೋಡಿ ಅವರು ಎಲ್ಲ ಕ್ಲಾಸಿಕಲ್ ಮ್ಯೂಸಿಕ್ನ್ನು ನೋಟೇಶನ್ಸ್ ಬರ್ಕೊಂಡು ದೇಹ ಆ್ಯಕ್ಚುಲಿ ರೀಡ್ ಔಟ್ ಅಂದರೆ ಹೋಮ್ವರ್ಕ್ ಬೈಪಾಠ ಮಾಡ್ಕೊಂಡು ಬಂದು ಮಾಡುವುದು ವೆಸ್ಟರ್ನ್ ಬ್ಯಾಲೆ ಇವೆಲ್ಲ ರಿಹರ್ಸ್ಡ್ ಆದದ್ದು ನಾವು ಆಗಿಂದಾಗೆ ಕಲ್ಪನಾ ಸ್ವರ ಮನೋಧರ್ಮ ರಾಗಾಲಾಪನೆ ಕಲ್ಪನಾ ಸ್ವರೇ ಬಾಯ್ಪಾಠ ಸ್ವರ ಅಲ್ಲ ಆಗಿಂದಾಗಲೇ ಕ್ರಿಯೇಟ್ ಮಾಡ್ತೀವಿ ಏನು ಕೇಳಿದರೆ ಆ ರಾಗವನ್ನು ಹೇಳ್ತೀವಿ ಹಾಗೆ ನೃತ್ಯ ಕೂಡ ಅಭಿನಯ ಅಲ್ಲಿಂದಲ್ಲೇ ಬರ್ತಕ್ಕಂಥದ್ದಾಗಿರ್ತದೆ ಈ ತರಹ ನನ್ನ ಸ್ನೇಹಿತರು ಮಂಟಪ್ರಭಾಕರ್ ಉಪಾಧ್ಯಾಯ ಅಂತ ದೊಡ್ಡ ಯಕ್ಷಗಾನ ಕಲಾವಿದರು ಅವರು ಅಲ್ಲಿಂದಲ್ಲಿಯೇ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ ಅಂತಂದರೆ ಅವರು ರಂಗಸ್ಥಳದಲ್ಲಿ ರಾಧೆಯಾಗಿ ಬಂದರು ನನ್ನದೇ ಸಾಹಿತ್ಯ ವೇಣು ವಿಸರ್ಜನಾ ಅಂತ ಆಗ ಅವ್ರು ರಂಗಸ್ಥಳಕ್ಕೆ ಬಂದಾಗ ಗೆಜ್ಜೆ ಬಿದ್ದು ಹೋಯಿತು ಬೇರೆ ಕಲಾವಿದರಾದರೆ ಕಾಲಲ್ಲಿ ತಲುತಾರೆ ಇಲ್ಲ ಅಲ್ಲೇ ನಿಂತ್ಕೊಂಡು ಗೆಜ್ಜೆ ಕಟ್ಕೊಳಕ್ಕೆ ನೋಡ್ತಾರೆ ವೆರಿ ಅನ್ಡ್ರಮ್ಯಾಟಿಕ್ ಅನ್ ಅನ್ಡಾನ್ಸಬಲ್ ಆಗಿರ್ತದೆ ಅವ್ರು ಹಾಗೆ ಮಾಡಲೇ ಇಲ್ಲ ರಂಗ ಪರಿಕ್ರಮ ಮಾಡಿ ಹಾಗಾಗಿ ನೋಡಿ ಎಲ್ಲಿ ಕೃಷ್ಣ ಅಂತ ನೋಡಿದ್ರು ಎಲ್ಲ ಕಡೆ ನೋಡಿದ್ರು ಕಡೆ ಗೆಜ್ಜೆ ಬಿದ್ದಾಗ ಓ ಕೃಷ್ಣನ ಗೆಜ್ಜೆ ಅಂತ ತೆಗೆದುಕೊಂಡ್ರು ಗೆಜ್ಜೆ ಶಬ್ದ ಮಾಡಿದ್ರು ಇಲ್ಲ ಇದು ಕೃಷ್ಣನ ಗೆಜ್ಜೆ ಅಲ್ಲ ಕೃಷ್ಣನ ಗೆಜ್ಜೆ ಆದರೆ ರಾಧಾ ರಾಧಾ ಅಂತ ಶಬ್ದಿಸಬೇಕು ಇದು ನನ್ನದೇ ಹತಾಶೆಯ ಗೆಜ್ಜೆ ಕೃಷ್ಣ ಕೃಷ್ಣ ಅಂತ ಇದೆ ಅಂತ ಕಟ್ಟಿಕೊಂಡ್ರು ಈ ರೀತಿಯಾದಂಥ ಕೌಶಲ ಆನ್ ದಿ ಸ್ಪಾಟ್ ಬರಬೇಕಾದದ್ದು ವರ್ಮಾ ಅವರು ಯಾವ ಥರ ಮಾಡ್ತಾರೆ ಅಂದರೆ ಒಮ್ಮೆ ಗೋಮಟೇಶ್ವರನ ಚಿತ್ರವನ್ನು ಬರೆದರು ಬಹಳ ಸೊಗಸಾಗಿ ಶಾರ್ಪ್ ಸ್ಕೆಚ್ ಮಾಡಿದ್ರು ಮಾಡಿದ್ಮೇಲೆ ಮಸ್ತಕಾಭಿಷೇಕ ಮಾಡಬೇಕು ಅಂದರು ತಕ್ಷಣವೇ ಹಳದಿ ಬಣ್ಣದ ನೀರನ್ನು ತೆಗೆದುಕೊಂಡು ಅದನ್ನು ಮೇಲಿಂದ ಹಾಗೆ ಸುರಿದು ಬಿಟ್ರು ಅವರು ಒಬ್ಬ ಸುಂದರಿಯ ಚಿತ್ರ ಬರೆದಾಗ ಕೈಯಲ್ಲೇ ಕುಂಕುಮ ಇಟ್ಟಂತೆ ತಿಲಕ ಇಡ್ತಾರೆ ಸಚ್ ವಂಡರ್ಫುಲ್ ಥ್ರಿಲ್ ಈ ರೀತಿ ಇರುತ್ತದೆ ಒಮ್ಮೆ ನಾನು ಅವರಿಗೆ ಒಂದು ಸವಾಲು ಕೊಟ್ಟೆ ವರ್ಮಾ ಅವರೇ ನೀವು ಕೈಯನ್ನು ಕ್ಯಾನ್ವಾಸಿಂದ ಎತ್ತದೆ ಅಖಂಡವಾಗಿ ಚಿತ್ರ ಬರೀಬೇಕು ಅಂತ ಆಗಲಿ ನಾನು ಬರಿತೀನಿ ನೀವು ತುಟಿಯನ್ನು ಸೇರಿಸಿದಂಥ ಪದ್ಯವನ್ನು ಹೇಳಬೇಕು ಅಂತಂದರು ಪಾಪ ಬಾಭಾಮ ಇತ್ಯಾದಿ ಇಲ್ಲದೆ ನೀರೋಷ್ಟ ಪದ್ಯವನ್ನು ಹಾಗೆ ಮಾಡಿದ್ದಾಯಿತು ಈ ತರಹ ಈ ಸ್ಪಾಟ್ ಚಾಲೆಂಜಸ್ ಇವೆಯಲ್ಲ ಅದು ತುಂಬ ಥ್ರಿಲ್ಲ ಆಗುತ್ತದೆ ಮತ್ತು ಅಲ್ಲಿ ನಮ್ಮ ಭಾರತೀಯತೆ ಇರುವಂಥದ್ದು ಯಾಕೆಂದರೆ ಇಂಡಿಯನ್ ಸ್ಕಿಲ್ ಆ್ಯಂಡ್ ಇಂಡಿಯನ್ ವೇ ಆಫ್ ಅಪ್ರೋಚಿಂಗ್ ಪ್ರಾಬ್ಲಮ್ ಅಂತ ಇದೆ ವಿ ಹ್ಯಾವ್ ವೆರಿ ಅನ್ಕನ್ವೆನ್ಷನಲ್ ವೇ ಆಫ್ ಟ್ಯಾಕ್ಲಿಂಗ್ ಪ್ರಾಬ್ಲಮ್ಸ್ ಸಾಮಾನ್ಯವಾಗಿ ಒಂದು ಅಮೆರಿಕನ್ ಮೈಂಡಾಗಲಿ ಮತ್ತೊಂದರಲ್ಲಿ ಕನ್ವೆನ್ಷನಲ್ಲಾಗಿ ಮೆಥಾಡಿಕಲ್ ಆಗಿ ಯೋಚನೆ ಮಾಡುತ್ತೆ ನಮ್ಮವರು ಬೇರೆ ಅಡ್ಡದಾರಿಗಳು ಎಷ್ಟೋ ಇಟ್ಕೊಂಡಿರ್ತಾರೆ ಆ ಥರದ್ದು ಇದೇ ಪಾಸಿಟಿವ್ ಕ್ವಾಲಿಟಿ ಆಗಿ ಹೇಳ್ತಾ ಇದ್ದೀನಿ ಇದಕ್ಕೆ ತುಂಬ ಸಹಕಾರಿ ಮತ್ತು ಮೂಲಭೂತ ಕಲೆಗಳು ಬೇಸಿಕ್ ಆರ್ಟ್ಸ್ ಫಂಡಮೆಂಟಲ್ ಆರ್ಟ್ಸ್ ಒಂದೇ ಬಾರಿ ವೇದಿಕೆಯಲ್ಲಿ ಬಂದು ಇಂಟ್ರ್ಯಾಕ್ಟ್ ಮಾಡೋದು ಚೆನ್ನ ಅಂತ ಮಾಡಿದ್ದು ನಮ್ಮ ಜನ ಅದನ್ನು ಪ್ರೀತಿಯಿಂದ ಒಪ್ಪಿಕೊಂಡರು ಕಲೆಗಳಲ್ಲಿ ಆಸ್ವಾದವನ್ನು ಇಟ್ಕೊಳ್ಬೇಕು ಏನಂದರೆ ವೇದಾಂತ ಪ್ರವಚನ ಪುರಾಣ ಪುಣ್ಯಕಥೆದು ಎಷ್ಟೇ ತಿಳುವಳಿಕೆ ಕೊಟ್ಟರು ಆನಂದ ಕೊಡಬೇಕಾದರೆ ಕಲೆಯೇ ಆಗಬೇಕು ಆ ಕಾರಣದಿಂದ ಕಲೆಗಳ ಕಡೆಯಲ್ಲಿ ಹೆಚ್ಚಿನ ಗಮನ ಸೆಳಲಿ ಅಂತಲೂ ನಿವೇದನೆ ಮಾಡ್ಕೋತೀನಿ ಮತ್ತೊ ಪ್ರಶ್ನೆ ಇದೆಯಾ ಮೊಟ್ಟ ಮೊದಲು ತಾಯಿಯನ್ನೇ ಸರ್ವಸ್ವ ನನ್ನ ದೇವರು ಅಂಥೇಳಿ ಅವರ ಸೇವೆಯಲ್ಲಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ತಮ್ಮ ದಾಂಪತ್ಯ ಜೀವನಕ್ಕೂ ಕಾಲಿಡದೆ ಅವರ ಸೇವೆಯನ್ನು ಮಾಡುತ್ತಿರುವಂಥ ತಮ್ಮ ಒಂದು ದಿವ್ಯ ಸ್ವರೂಪಕ್ಕೆ ನಾರಾಯಣ ನನ್ನ ಅತ್ಯಾನಂತ ನನ್ನ ಮತ್ತು ನನ್ನ ಗುರುಜಿಯ ತುಂಬ ಹೃದಯದ ನಮನಗಳು ಪರಮಾತ್ಮ ಇದೇ ರೀತಿ ತಮಗೆ ಆಯುರ ಆರೋಗ್ಯವನ್ನು ಕೊಟ್ಟು ಆ ದೇವತೆಯ ಸೇವೆಯನ್ನು ಸದಾ ಮಾಡ್ತಾ ಅವರಲ್ಲಿಯೇ ನಿಮ್ಮ ಆಧ್ಯಾತ್ಮ ದೈವರಾದಂತಹ ಕೃಷ್ಣನನ್ನು ಕಾಣುವಂಥ ಭಾಗ್ಯ ಆ ಪರಮಾತ್ಮ ನಿಮಗೆ ನೀಡಲಿ ಅಂಥೇಳಿ ನಾನು ನನ್ನ ಹೃದಯದಿಂದ ನನ್ನ ಗುರುಜಿಯ ಆಶಯವನ್ನು ಮುಂದೆ ಇಡ್ತಾ ಇದ್ದೇನೆ ನಮಸ್ಕಾರ ನೀವು ಇಲ್ಲಿಯವರೆಗೆ ಒಂದು ತಪ್ಪು ಹೇಳಿದ್ರಿ ಮದುವೆಯನ್ನೇ ಮಾಡಿಕೊಳ್ಳದೆ ಅಂತ ಕೃಷ್ಣನನ್ನು ಮದುವೆ ಮಾಡಿಕೊಂಡು ರಾಧೆ ಆಗಿಬಿಟ್ಟಿದ್ದೀನಲ್ಲ ಇನ್ನು ಹೇಗೆ ಇಲ್ಲ ಅದು ನಿಮ್ಮ ಮತ್ತು ನಿಮ್ಮ ಆತ್ಮದ ನಂಟು ಹೊರತು ದೇಹದ ಈ ಒಂದು ಲೌಕಿಕವಾದಂತಹ ಒಂದು ದಾಂಪತ್ಯ ಜೀವನವನ್ನು ಅವು ಮ ಮಾಡಿಕೊಳ್ಳಿಲ್ಲ ಅದಕ್ಕೋಸ್ಕರ ಹೇಳಿದ್ದು ನಿಮ್ಮ ಮತ್ತು ನಿಮ್ಮ ಕೃಷ್ಣನ ಬಂಧನ ರಾಧಾ ಕೃಷ್ಣರ ಒಂದು ಬಂಧನ ಸುಧಾಮ ಮತ್ತು ಕೃಷ್ಣನ ಬಂಧನ ಆತ್ಮ ಮತ್ತು ಪರಮಾತ್ಮದ ಬಂಧನ ಆ ವಿಷಯವಾಗಿ ನಾನು ಹೇಳದೆ ಹೊರತು ಖಂಡಿತವಾಗಿ ನಾನು ಲೌಕಿಕವಾಗಿ ಹೇಳದೆ ಹೊರತು ನಿಮ್ಮ ಆಧ್ಯಾತ್ಮಕವಾದಂಥ ಒಂದು ಜೊತೆಯನ್ನು ಅಥವಾ ನಿಮ್ಮ ಆಧ್ಯಾತ್ಮವಾದಂಥ ಬಂಧನವನ್ನು ನಾನು ಇಲ್ಲಿ ಹೇಳಿಲ್ಲ ನನ್ನ ಒಂದು ಮಾತು ಇದು ನನಗೆ ತಿಳಿದಂಥ ಒಂದು ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಇವಾಗ ನೀವು ಭಕ್ತಿಯೋಗ ಜ್ಞಾನಯೋಗ ಇದನ್ನೆಲ್ಲವನ್ನು ಹೇಳಿದಿರಿ ಆದರೆ ರಾಜಯೋಗದ ಬಗ್ಗೆ ನಿಮ್ಮ ಒಂದು ಈ ಉಪನ್ಯಾಸದಲ್ಲಿ ಕೃಷ್ಣನ ಜೀವನದಲ್ಲಿ ಯಾವುದೊಂದು ವೃತ್ತಾಂತವಿದೆ ಅದನ್ನು ಹೇಳಲ್ಲ ನೀವು ಅದಕ್ಕಾಗಿ ರಾಜಯೋಗದ ಬಗ್ಗೆ ಏನಾದರೂ ಒಂದು ಹೇಳಲು ಕೇಳಲು ನಾನು ಇಚ್ಛೆ ಪಡ್ತಾ ಇದ್ದೇನೆ ಧ್ಯಾನಯೋಗವನ್ನೇ ರಾಜಯೋಗ ಅಂತ ಕರೀತಾರೆ ಪಾತಂಜಲ ಯೋಗದ ವಿಭಾ ಪಾತಂಜಲ ಯೋಗದ ಪ್ರಕಾರವಾಗಿ ನೋಡಿದಾಗ ಅಲ್ಲಿ ಬರುವ ಧ್ಯಾನಯೋಗ ಅಷ್ಟಾಂಗ ಯೋಗ ಯಾವುದಿದೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅದರೊಳಗೆ ಆಸನವನ್ನು ಹಠಯೋಗ ಅಂತ ಕರೀತಾರೆ ಆಸನ ಪ್ರಾಣಾಯಾಮಗಳನ್ನು ಒಂದು ಮಟ್ಟಿಗೆ ಪ್ರಾಣಾಯಾಮದ ಎಲ್ಲ ಪ್ರಕಾರ ಅಲ್ಲ ದೌತಿ ನೌಲಿ ಮೊದಲಾದಂಥವನ್ನೆಲ್ಲ ಹಠಯೋಗ ಹಠಯೋಗ ಪ್ರದೀಪಿಕಾದಲ್ಲಿ ಬರುತ್ತದೆ ಅದಲ್ಲದೆ ಇರತಕ್ಕಂಥದ್ದು ರಾಜಯೋಗ ಅಂತ ಹೀಗಾಗಿ ರಾಜಯೋಗ ಅನ್ನೋದು ಧ್ಯಾನಯೋಗದ ಭಾಗವೇ ಆಗಿ ಧ್ಯಾನಯೋಗಕ್ಕಿರುವ ಪರ್ಯಾಯ ನಾಮವೇ ಆಗಿದೆ ಭಗವದ್ಗೀತೆಯಲ್ಲಿ ರಾಜಯೋಗ ಅನ್ನೋ ಹೆಸರು ಬರೋಲ್ಲ ರಾಜವಿದ್ಯಾ ಅಂತ ಬರುತ್ತದೆ ಅದು ಅಧ್ಯಾತ್ಮ ವಿದ್ಯಾ ಅವನು ಧ್ಯಾನ ಯೋಗ ಅನ್ನೋ ಮಾತನ್ನು ಹೇಳ್ತಾನೆ ಆ ಕಾರಣದಿಂದ ರಾಜಯೋಗ ಅನ್ನೋ ಶಬ್ದ ಬಳಸಲಿಲ್ಲ ಅದನ್ನು ವಿವೇಕಾನಂದರು ಹೆಚ್ಚಾಗಿ ಪ್ರಚಾರದಲ್ಲಿ ತಂದಿದ್ದಾರೆ ಅದರಿಂದ ನಾನು ಅದನ್ನು ಹೇಳಿದ್ದೀನಿ ತುಂಬ ಸಂತೋಷ ಸಂತೋಷರು ಒಳ್ಳೇದು ಮಾಡಲಿ ಜೈ ಸಂತೋಷ ನಿನ್ನೆ ತುಂಬ ತುಂಬ ಪ್ರಶ್ನೆಗಳಿಗೆ ಅಹಮಹಮಿಕೆ ಇತ್ತು ಹಿಂದಿಲ್ವಲ್ಲ ಆಶ್ಚರ್ಯ ದಯವಿಟ್ಟು ಕೇಳಿ ಸರ್ ನೀವು ಒಮಾನಿಗೆ ಬಂದಿದ್ದೀರಾ ನಮ್ಮೂರಿಂದ ದೂರದ ಈ ದೇಶದ ಸುಂದರವಾದ ವಾತಾವರಣವನ್ನು ನಿನ್ನೆ ಎರಡು ಶಬ್ದಗಳಲ್ಲಿ ವರ್ಣಿಸಿದ್ದೀರಿ ಆ ಪ್ರಶಾಂತವಾದ ಕಡಲು ಅಲ್ಲಿ ಹಿಂದೆ ಬೆಟ್ಟ ಈ ಮೂರು ದಿವಸ ಇಲ್ಲಿ ಈ ಪ್ರವಚನ ಇಲ್ಲಿಯ ಜನರು ಇಲ್ಲಿಯ ದೇವಳ ನಾನು ನಿಮ್ಮ ಹತ್ರ ಚಿತ್ರಕಲೆ ಕೇಳ್ತಾ ಇಲ್ಲ ಆದರೆ ಒಂದು ಸಣ್ಣ ಚಿತ್ರಕಲೆಯನ್ನು ಕೇಳ್ತಾ ಇಲ್ಲ ಆದರೆ ಒಂದು ಸಣ್ಣ ಕವಿತೆಯನ್ನು ಕೇಳಬಹುದೇ ಆಯ್ತು ಸಂತೋಷವಾಗಿ ಹೇಳೋಣ ಅದಕ್ಕೇನಂತೆ ಕೊಟ್ಬಿಡ್ತೀನಿ ಕೊಟ್ಟುಬಿಡ್ತೀನಿ ಇನ್ಯಾರದಾದರೂ ಯಾವುದಾದ್ರೂ ಪ್ರಶ್ನೆ ಇದ್ದರೆ ಕೇಳಿ ಆ ಪ್ರಶ್ನೆಯನ್ನು ಕೇಳುತ್ತಲೇ ಇದನ್ನು ನಾನು ಬರೆದು ಕೊಡ್ತೀನಿ ಯಾರಾದರೂ ಪ್ರಶ್ನೆಯನ್ನು ಕೇಳಿ ನಮಸ್ಕಾರ ನನಗೆ ಈ ಸಂಖ್ಯಾಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರ ಎಷ್ಟು ಸರಿ ಅನಿಸುತ್ತೆ ನಿಮ್ಮ ಪ್ರಕಾರ ಒಂದು ಈ ನ್ಯೂಮರಾಲಜಿ ಇತ್ಯಾದಿಯಾಗಿ ಅದಕ್ಕಿರುವ ಗೌರವವನ್ನೇ ತಗ್ಗಿಸಿದ್ದಾರೆ ಬದಿರ ದರ್ಶನ ಅಂತ ಒಂದು ಒಂದು ಫಿಲಸಾಫಿಕಲ್ ಸಿಸ್ಟಮ್ ಅಂತ ಯಾವುದಿದೆ ಅಲ್ಲಿ ಸಂಖ್ಯೆಗಳ ಬಗ್ಗೆ ಬರುವಂಥದ್ದು ಉಂಟು ಆದರೆ ಅದನ್ನು ಎಣೆ ಮೀರಿ ಒಂದಕ್ಕೆ ಅದರ ಯೋಗ್ಯತೆ ಮೀರಿ ಪ್ರಾಶಸ್ತ್ಯ ಕೊಡುವಂಥದ್ದು ಅಲ್ಲ ಹಾಗಾಗಿ ಈ ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಆ ಮಟ್ಟಕ್ಕೆ ಅಗ್ಗತನಕ್ಕೆ ಬಂದಿದೆ ಮತ್ತು ಇನ್ನೊಂದು ನೀವು ಕೇಳಿದ ವಾಸ್ತು ಅಲ್ವೇ ಹಾಂ ಹಾಂ ವಾಸ್ತು ಅಲ್ವಾ ವಾಸ್ತುವು ಅಷ್ಟೇ ಪ್ರಾಚೀನ ವಾಸ್ತುವಿನಲ್ಲಿ ಅನುಕೂಲಕಾರಿಯಾಗಿ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳೋಕ್ಕೇನು ಬೇಕೋ ಅದಿರತಕ್ಕಂಥದ್ದು ನೀವು ವರಾಹಮಿಹಿರನ ಬೃಹತ್ ಸಮಿತಿಯೇ ಅತ್ಯಂತ ಪ್ರಾಚೀನವಾದ ಆಕಾರವಾಗಿ ನೋಡ್ತೀವಿ ಆಮೇಲೆ ಮೈಮತ ಮನುಷ್ಯ ಲಯಚಂದ್ರಿಕ ಅದಕ್ಕೂ ಚೆನ್ನಾಗಿ ಭೋಜರಾಜನ ಸಮರಾಂಗಣ ಸೂತ್ರಧಾರ ಇವುಗಳಲ್ಲಿ ಕಾಣ್ತೀವಿ ಆದರೆ ಅವುಗಳಿಂದ ಈಚೆಗೆ ತುಂಬ ಅವಿವೇಕವಾಗಿ ಬೆಳಕೊಂಡು ಬಂದಿದೆ ಅದನ್ನು ಯಾವುದಕ್ಕೂ ಸೊಪ್ಪು ಹಾಕಬೇಕಾಗಿಲ್ಲ ನಾನು ಹಲವು ಬಾರಿ ಹೇಳಿದ್ದೀನಿ ವಾಸ್ತು ಅನ್ನುವಂಥದ್ದು ಪ್ರಯೋಜನಕ್ಕೆ ಲೌಕಿಕವಾದ ಅನುಕೂಲಕ್ಕಿರುವುದು ಉತ್ತರ ದಿಕ್ಕಿನಲ್ಲಿ ನೀವು ಬೀರು ಇಟ್ಟು ಆ ದುಡ್ಡು ಇಟ್ಟರೆ ಅದು ಮರಿ ಹಾಕುತ್ತೆ ಅಂದರೆ ಅದೇನು ಬ್ಯಾಂಕೆ ಆ ಥರ ಯಾವುದೂ ಇಲ್ಲ ಈ ಥರದ ತುಂಬ ಇವೆ ಅದಕ್ಕೆ ಕೊಡುವ ಪರಿಹಾರಗಳು ಹಾಗೇ ಇವೆ ನಾನು ಬೆಂಗಳೂರಿನಲ್ಲಿ ಅನೇಕ ಕಡೆ ಚಾಲೆಂಜ್ ಮಾಡಿದ್ದೆ ವಾಸ್ತು ಅನ್ನುವಂಥ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅದನ್ನು ನಾನು ಸವಾಲು ಹಾಕ್ತೀನಿ ಅಂತ ಯಾರೂ ನನ್ನ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಂಡು ವಾದ ಮಾಡೋಕ್ಕೆ ಬರಲಿಲ್ಲ ತುಂಬ ದೊಡ್ಡ ವಿದ್ವಾಂಸರಾದ ವಿದ್ಯಾಲಂಕಾರ ಸಾಹಿತ್ಯ ಶಾಸ್ತ್ರ ಚೂಡಾಮಣಿ ಎಸ್ ಕೆ ರಾಮಚಂದ್ರಾಯರು ಅವರು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಹೀಗಾಗಿ ಅವುಗಳನ್ನು ಒಂದು ಹಂತಕ್ಕೆ ನೋಡಬೇಕು ಈಗ ನಾವು ಕೆಲವು ಕೆಲವು ವೈದ್ಯಕೀಯ ಪದ್ಧತಿಗಳು ಕೆಲವು ಕೆಲವನ್ನ ಹೇಳುತ್ತವೆ ಉದಾಹರಣೆಗೆ ಒಂದು ಕಾಲದಲ್ಲಿ ಆಯಿಲ್ ಪುಲ್ಲಿಂಗ್ ಅಂತ ಬಂದಿತ್ತು ಸರ್ವರೋಗಗಳಿಗೆ ಮದ್ದು ಅಂತ ಬೆಳಗಾಗೆದ್ದು ಒಂದು ಚಮಚ ಎಣ್ಣೆಯನ್ನು ಬಾಯಲ್ಲಿ ಹಾಕ್ಕೊಂಡು ಮುಕ್ಕಳಿಸಿ 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 ಅರ್ಧ ಗಂಟೆ ಆದಮೇಲೆ ಅದನ್ನು ಉಗಿಯೋದು ಅಂತ ಅದರಿಂದ ಸರ್ವರೋಗಗಳು ಹೊರಟೋಗುತ್ತೆ ಅಂತ ತಾಮ್ರ ತಪ್ಪಲೆಯೊಳಗೆ ನೀರಿಟ್ಕೊಂಡು ಕುಡಿಯಿರಿ ಸಕಲ ರೋಗ ಹೋಗುತ್ತೆ ಅಂತ ಒಂದು ಸ್ವಲ್ಪ ಒಳ್ಳೆಯದಾಗುವುದು ಹೊರತು ಎಲ್ಲ ಒಳ್ಳೆಯದು ಅದರಿಂದ ಆಗತ್ತೆ ಅಂತಲ್ಲ ವಾಸ್ತುವು ಅದೇ ರೀತಿಯಾಗಿ ಹಾಗಾಗಿ ಅವುಗಳನ್ನು ಯಾವ ಮಟ್ಟದಲ್ಲಿಡಬೇಕು ಆ ಮಟ್ಟದಲ್ಲಿರಬೇಕು ಇಂಗ್ಲೀಷ್ದಲ್ಲಿ ಒಂದು ಗಾದೆ ಇದೆ ಡೋಂಟ್ ಬ್ಲೋ ಯುವರ್ ಕ್ಲೈಂಟ್ ಮೋರ್ ಹಿ ವಿಲ್ ಔಟ್ ಅಂತ ಇದು ಎಚ್ಚರದಲ್ಲಿರಬೇಕಾದದ್ದು ಅಂತ ಅನಿಸುತ್ತೆ ಮತ್ತೆ ಯಾವ ಪ್ರಶ್ನೆ ನಮಸ್ಕಾರ ಹಾಂ ನಿನ್ನೆ ಇವತ್ತು ನಿಮ್ಮ ಇದು ಕೇಳಿ ತುಂಬ ಚೆನ್ನಾಗಿತ್ತು ಕೇಳೋಕ್ಕೆ ಆದರೆ ನೀವು ಹೇಳೋದೇ ಇಷ್ಟು ಚೆನ್ನಾಗಿದೆಯಲ್ಲ ನೀವು ಹಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ ಅಂತ ಆಸೆ ಆಗಿದೆ ಕೃಷ್ಣನ್ ಮೇಲೆ ಜನ ಇರಲಿ ಅಂತ ನನಗೆ ಅಪೇಕ್ಷೆ ಇದೆ ಮಾ ಕೃಷ್ಣನ ಮೇಲೆ ಒಂದು ಚಿಕ್ಕ ನುಡಿ ಯಾವುದಾದ್ರೂ ಅಲ್ಲ ನಾಲ್ಕು ಜನ ಇನ್ನೂ ನನ್ನ ಭಾಷಣಕ್ಕೆ ಇರಲಿ ಅನ್ನೋ ಆಸೆ ಇದೆ ಮತ್ತು ಒಮಾನ್ ಏನಾದ್ರೂ ಜಲ್ಲಿ ಕಲ್ಲುಗಳಿಗೆ ಅಭಾವ ಇದ್ದರೆ ಆ ಕಾರಣದಿಂದ ಸುಮ್ಮನೆ ಇದ್ದೀನಿ ಅಷ್ಟೇ ನನಗೆ ನನ್ನ ಶಕ್ತಿ ಆ ಶಕ್ತಿ ಗೊತ್ತು ಮುಂದೆ ನಮಸ್ಕಾರ ನಾವು ಯಾವುದೇ ಒಂದು ಪೂಜೆ ಅಥವಾ ಪುನಸ್ಕಾರ ದೇವರ ವಿಷಯ ಮಾಡಿ ದೇವರ ಕೆಲಸ ಮಾಡುವಾಗ ಕೊನೆಗೆ ಅದನ್ನು ಅಂತ್ಯ ಮಾಡುವಾಗ ದೇವಿ ಪೂಜೆ ಆಗಲಿ ಅಥವಾ ದೇವರ ಪೂಜೆ ಆಗಲಿ ಕೊನೆಗೆ ಆಗುವಾಗ ಕೃಷ್ಣಾರ್ಪಣಾ ಅಂತ ನಾವು ಬಿಡ್ತೇವೆ ಈ ಕೃಷ್ಣಾರ್ಪಣ ಮಸ್ತು ಎನ್ನುವ ಉದ್ದೇಶ ಯಾವುದೇ ದೇವರಿಗೆ ಪೂಜೆ ಮಾಡಿದ್ರೂ ಕೊನೆಗೆ ಕೃಷ್ಣಾರ್ಪಣ ಅಂತ ಒಂದು ಬಿಡುವ ಉದ್ದೇಶದ ಒಂದು ವಿಷಯವನ್ನು ತತ್ವವನ್ನು ತಿಳಿಯ ಬಯಸ್ತೇವೆ ಈಗಷ್ಟೇ ಹೇಳಿದೆ ಕೃಷ್ಣನ ಬದುಕಿನ ಪರಿಪೂರ್ಣತೆ ಯಾವ ರೀತಿ ಆದದ್ದು ಅಂತ ಮತ್ತೆ ಅವನು ಯಾವುದನ್ನು ಗ್ರಹಿಸಿಕೊಂಡ ದ್ರೌಪದಿ ತಿಕ್ಕಿದ ಪಾತ್ರೆಯಲ್ಲಿದ್ದ ಒಂದು ಸಣ್ಣ ಅಗಳು ಯಾವುದುಂಟು ಅದನ್ನೂ ಸ್ವೀಕಾರ ಮಾಡಿದಂಥವನು ಜೊತೆಗೆ ಶಿಶುಪಾಲನ ನಿಂದೆಯನ್ನು ಸ್ವೀಕಾರ ಮಾಡಿದಂಥವನು ದುರ್ಯೋಧನನ ತಿರಸ್ಕಾರವನ್ನು ಸ್ವೀಕಾರ ಮಾಡಿದಂಥವನು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅವನು ಲೋಕವೆಲ್ಲ ಹೇಳಿದ ನಿಂದೆಯನ್ನು ಸ್ವೀಕಾರ ಮಾಡಿದವನು ಸಾಮಂತಕ ಮಣಿಯ ಸಂದರ್ಭದಲ್ಲಿ ಎಷ್ಟೆಲ್ಲ ಆಕ್ಷೇಪಗಳನ್ನು ಸ್ವೀಕಾರ ಮಾಡಿದ ಎಲ್ಲವನ್ನೂ ಶಾಂತವಾಗಿ ಸ್ಥಿರವಾಗಿ ಸ್ವೀಕಾರ ಮಾಡ್ದ ಆ ಅಂಗೀಕಾರ ಗುಣ ಅವನಿಗಷ್ಟು ಅವನಿಗಿದ್ದಷ್ಟು ಚೆನ್ನಾಗಿ ಮತ್ತೆ ಯಾರಿಗೂ ಇಲ್ಲ ಹಾಗಾಗಿ ನಾವು ಮಂತ್ರಹೀನಂ ಭಕ್ತಿಹೀನಂ ಕ್ರಿಯಾಹೀನಂ ಜನಾರ್ದನ ಯತ್ಪೂಜಿತಂ ಮಯಾದೇವ ಪರಿಪೂರ್ಣಂ ತದಸ್ತುತಿ ಯಂತ್ರ ಎಲ್ಲದರೊಳಗೂ ಏನು ಲೋಪ ಆಗುತ್ತದೆ ಅದನ್ನು ಅವನು ಹೊಟ್ಟೆಗೆ ಹಾಕ್ಕೊಳ್ತಾನೆ ಒಪ್ಪಿಕೊಳ್ತಾನೆ ಅಂತ ನೋಡಿ ರಾಮಕೃಷ್ಣರಲ್ಲಿ ಇಬ್ಬರೂ ಮಹಾನುಭಾವರಾದರೂ ರಾಮ ಸ್ವಲ್ಪ ಗಂಭೀರವಾದವನು ಅವನು ಸ್ವಲ್ಪ ಸುಲಭವಾಗಿ ಒಗ್ಗುವುದಿಲ್ಲ ಹನುಮಂತ ಅವನು ಎದುರು ಬಂದು ಒಟು ವೇಷಧಾರಿಯಾಗಿ ಭಿಕ್ಷೇಷಧಾರಿಯಾಗಿ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ ಅವನು ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ ಬಹಳ ಸೊಗಸಾಗಿ ಮಾತಾಡ್ತಾನೆ ತನ್ನ ಸ್ವಾಮಿಯಾದ ಸುಗ್ರೀವನ ಬಗ್ಗೆ ಹೇಳ್ತಾನೆ ಅಷ್ಟೆಲ್ಲ ಹನುಮಂತ ಮಾತಾಡಿದಾಗ ಅವನ ಮಾತು ಇಷ್ಟು ಚೆನ್ನಾಗಿತ್ತು ಅಂತ ಲಕ್ಷ್ಮಣನ ಹತ್ರ ರಾಮ ಬಿಜುಗುಟ್ತಾನೆ ನಾನು ಋಗ್ವೇದ ಮಧೀತಸ್ಯ ನಾಯಜುರ್ವೇದಧಾರಿಣ ನಾಸಾಮ ವೇದ ವಿಧುಷ ಶಕ್ಯಮ್ ಪ್ರಭಾಷಿತ ಬಹುಧಾ ವ್ಯಾಹೃತನೇನ ನಕಿಂಚಿತ್ ಅಪಶಬ್ತಂ ಉರಸ್ಥಂ ಕಂಠಗಂ ವಾಕ್ಯಂ ಶೋಭತೆ ಮಧ್ಯಮೇಶ್ವರೇ ಇತಿ ಕಲ್ಯಾಣಿ ವಾಚಂ ಹೃದಯಹಾರೀಣೀಮ್ ಅಂತೆಲ್ಲ ಕಾಂಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ನಾಲ್ಕು ವೇದಗಳು ಓದದೇ ಇದ್ದರೆ ಇಷ್ಟು ಚೆನ್ನಾಗಿ ಮಾತಾಡೋಕ್ಕಾಗೋಲ್ಲ ಹೃದಯದಲ್ಲಿರೋದು ಮನಸ್ಸಿನಲ್ಲಿರೋದು ಕಂಠದಲ್ಲಿ ಕೀರ್ಲ ಧ್ವನಿ ಇಲ್ಲ ಗೊಗ್ಗ್ರ ಧ್ವನಿ ಇಲ್ಲ ತೀರ ನಿಧಾನ ಇಲ್ಲ ತೀರ ಓಟ ಇಲ್ಲ ಹದವಾಗಿ ಶಾಂತ ಸ್ಥಿಮಿತ ಮನೋಹರವಾದ ರೂಪದಲ್ಲಿ ಬರ್ತಾ ಇದೆ ಅಂತೆಲ್ಲ ಕೊಂಡಾಡ್ತಾನೆ ಅರೆ ಹನುಮಂತನಿಗೆ ಅಯ್ಯ ನಿನ್ನ ಮಾತು ಚೆನ್ನಾಗಿತ್ತು ಅಂತ ಒಂದು ಮಾತು ಹೇಳಲ್ಲ ಅದನ್ನೇ ತ್ಯಾಗರಾಜರು ಚಾರುಕೇಶಿ ರಾಗದ ಕೃತಿಯಲ್ಲಿ ಆಡಮೋಡಿಗಲದ ಅಂತ ಹೇಳ್ತಾರೆ ನಿನಗೇನಪ್ಪ ಮಾತಾಡೋಕ್ಕೂ ಇಷ್ಟು ಬಿಂಕವಾ ನನ್ನ ಹತ್ರ ಬಿಡು ಅಂಥ ಹನುಮಂತನ ಹತ್ರವೇ ಹಾಗೆ ಮಾಡಿದೆ ಚದುವುಲನ್ನಿ ತೆಲಿಸಿ ಶಂಕರಾಂಶುಡೈ ಸದಯುಡು ಆಶುಗ ಸಂಭವಡು ಮೃಕ್ಕ ಕದಲು ತಮ್ಮುನಿ ಬಲ್ಕ ಜೇಯಿಸಿದೀವಿ ಅಂತ ಹೇಳ್ತಾರೆ ಎಲ್ಲ ಓದುಗಳನ್ನು ಓದ್ ಓದಿದ್ದ ನವವ್ಯಾಕರಣ ಪಂಡಿತ ಭವಿಷ್ಯದ ಬ್ರಹ್ಮ ಹನುಮಂತ ಅಷ್ಟು ಚೆನ್ನಾಗಿ ಮಾತಾಡಿದಾಗ ನೀನು ಅವನ ಜೊತೆ ಮಾತಾಡದೆ ನಿನ್ನ ತಮ್ಮನ ಜೊತೇಲಿ ಮಾತಾಡ್ಸಿದ್ಯಲ್ಲ ಎಷ್ಟು ಬಿಂಕ ನಿನಗೆ ಹಾಗಾಗಿ ನೀನು ಅಹಂಕಾರಿಯಪ್ಪ ಅಂತ ನಿಂದ ಸ್ತುತಿ ಮಾಡ್ತಾರೆ ಕೃಷ್ಣ ಹಾಗಲ್ಲ ತಾನೇ ಸಂತೋಷವಾಗಿ ಮಾಡ್ತಾನೆ ಆ ರೂಪ ಅತ್ಯಂತ ಆಕರ್ಷಕ ಅದರಿಂದಲೇ ಲೀಲಾಶುಕ ವಿಹಾಯ ಕೋದಂಡ ಶರೋ ಮುಹೂರ್ತಂ ಗೃಹ ಅಣಪಾಣು ಮಣಿಚಾರು ವೇಣು ಮಯೂರ ಬರ್ಕಂಚ ನಿಜೋತ್ತಮಗೆ ಸೀತಾಪತಿ ತ್ವ ಪ್ರಣಮಾಮಿ ಪಶ್ಚಾತ್ ರಾಮ ರಾಮ ಅಂತಲೂ ಹೇಳಲ್ಲ ಸೀತಾಪತಿಯೇ ಆ ಬಿಲ್ಲು ಬಾಣಗಳನ್ನು ಸ್ವಲ್ಪ ಬಿಸಾಡಿ ಕೈಯಲ್ಲಿ ಕೊಳಲಿಟ್ಕೋ ಕಿರೀಟವನ್ನು ಪಕ್ಕಕ್ಕಿಟ್ಟು ನವಿಲುಗರಿಯನ್ನು ತಲೆ ಮೇಲೆ ಧರಿಸು ಆಗ ನಿನಗೆ ನಮಸ್ಕಾರ ಮತ್ತೆ ಮಾತು ಅಂತ ಹೇಳ್ತಾನೆ ಈ ಆಕರ್ಷಕ ಸ್ವರೂಪ ಇದೆಯಲ್ಲ ಅದು ಬಹಳ ತುಂಬ ರಮಣೀಯವಾದದ್ದು ಆ ಕಾರಣದಿಂದ ಎಲ್ಲಿ ಆಕರ್ಷಣೆಯೋ ಸಂಸ್ಕರಣೆಯೋ ಅಲ್ಲಿ ಪ್ರೀತಿ ಬೆಳೆಯುತ್ತದೆ ರಾಮಭಕ್ತರು ಯಾರು ರಾಮಭಕ್ತರಾದ ವಾನರ ವೀರರಂತೆ ನನ್ನ ಮೇಲೆ ಯುದ್ಧಕ್ಕೆ ಬರಬೇಡಿ ಕೃಷ್ಣನ ಮೇಲಿನ ಪ್ರೀತಿಯಿಂದ ಇದನ್ನು ಹೇಳ್ತಾ ಇದ್ದೀನಿ ರಾಮನ ಮೇಲಿನ ಉಪೇಕ್ಷೆಯಿಂದ ಅಲ್ಲ ಅವರು ಕೇಳಿದ ಮಾತಿಗೆ ಉತ್ತರವಾಗಿ ನಮಸ್ಕಾರ ಈಗ ರೀಸೆಂಟಾಗಿ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ಫರ್ಟಿಲಿಟಿ ಇದ್ರ ಬಗ್ಗೆ ವೇದದಲ್ಲಿ ಮು ಮುಂಚೆನೆ ಬರೆದಿಟ್ಟಿದ್ದಾರೆ ಮತ್ತು ಇನ್ನು ಕೆಲವು ಇನ್ವೆನ್ಷನ್ಸ್ ಬಗ್ಗೆ ವೇದದಲ್ಲಿ ಆಗಲೇ ಇದೆ ಸಂಕ್ಷಿಪ್ತವಾಗಿ ಒಂದೆರಡು ಐಟಮ್ ಬಗ್ಗೆ ಖಂಡಿತವಾಗಿ ತುಂಬ ಈ ಅತ್ಯಾಧುನಿಕವಾದ ವಿಜ್ಞಾನಾದಿಗಳು ವೇದದಲ್ಲಿ ಇಲ್ಲ ನಾನು ವಿಜ್ಞಾನವನ್ನು ತಕ್ಕಮಟ್ಟಿಗೆ ಚೆನ್ನಾಗಿ ಓದಿದ್ದೀನಿ ನಾಲ್ಕು ವೇದಗಳನ್ನು ಕವರ್ ಟು ಕವರ್ ಒಂದು ಮಂತ್ರ ಬಿಡದೆ ಸಂಹಿತಾ ಬ್ರಾಹ್ಮಣ ಆರಣ್ಯಕವನ್ನು ಸಾಯಣ ಭಾಷೆ ಸಮೇತ ಸಮಗ್ರವಾಗಿ ಎರಡು ಬಾರಿ ಓದಿದ್ದೀನಿ ಬಿಡಿಬಿಡಿಯಾಗಿ ಬೇಕಾದಷ್ಟು ಬಾರಿ ಓದಿದ್ದೀನಿ ಹದಿನೆಂಟು ಪುರಾಣಗಳಂದು ಅತ್ಯಂತವಾಗಿ ಎರಡು ಸರ್ತಿ ಓದಿದ್ದೀನಿ ಇವೆಲ್ಲ ಸುಳ್ಳು ನಮ್ಮ ವೇದಗಳಲ್ಲಿ ಪರಮಾರ್ಥ ತತ್ವ ಇದೆ ಈ ವಿಜ್ಞಾನದ್ದೆಲ್ಲ ಎಷ್ಟೋ ಇಲ್ಲ ಕೆಲವುಂಟು ಈಗ ಭೂಮಿ ಗೋಳಾಕಾರದಲ್ಲಿದೆ ಸೂರ್ಯನ ಸುತ್ತಲೂ ಭೂಮಿ ಸುತ್ತತೆ ಇಂಥದ್ದೆಲ್ಲ ಇದೆ ಆದರೆ ಎಲ್ಲವೂ ಇತ್ತು ಎಲ್ಲವೂ ಇತ್ತು ಅಂತ ನಾವು ಹೇಳುವುದೇನಿದೆ ಅದು ಮತಾಂಧತೆ ಆಗುತ್ತದೆ ಅದೆಲ್ಲ ಇದ್ದಿದ್ರೆ ನಾವು ಇವತ್ತು ಏನಾದರೂ ಒಂದು ಮಾಡ್ಬೋದಾಗಿತ್ತಲ್ಲ ನೋಡಿ ಸಿಂಪಲ್ ಉದಾಹರಣೆ ಒಂದು ಕೊಡ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತ ಏಳರ ಆಸುಪಾಸಿನಲ್ಲಿ ಏನೋ ಲೂಸಿ ಬ್ರೌನ್ ಅಂತ ಒಂದು ಮಗು ಟೆಸ್ಟ್ಯೂಬ್ ಬೇಬಿ ಪ್ರಣಾಳ ಶಿಶುವಾಗಿ ಹುಟ್ಟಿದ್ದು ಆ ತಕ್ಷಣ ನಮ್ಮ ಪುರಾಣ ಪ್ರವಚನಕಾರರು ಅವರು ಇವರೆಲ್ಲ ಹಾಂ ನೋಡಿ ದುರ್ಯೋಧನಾದಿಗಳೆಲ್ಲ ಟೆಸ್ಟ್ಯೂಬ್ ಬೇಬಿಗಳು ಶುರು ಮಾಡಿಕೊಂಡ್ರು ಅವ್ರು ಯಾಕೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಹೇಳಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹೇಳಿಲ್ಲ ಅಲ್ಲಿ ಕೆಮ್ಮಿದ್ರೆ ಇಲ್ಲಿ ಒನೋಕ್ಕೆ ಶುರು ಮಾಡ್ತಾರೆ ಅದು ಹಾಸ್ಯಾಸ್ಪದವಾದದ್ದು ತೆಲುಗಿನಲ್ಲಿ ಒಂದು ಗಾದೆ ಇದೆ ಮಾ ತಾತಲಂದರೂ ನೇತಿಗಾರಲ್ಲೇ ತಿನ್ನಾರು ಮಾ ನೋಟಿ ವಾಸನೆ ಕಾವಲಿಸಿ ಬಿಟ್ಟೆ ಚೂಸಿಕೊಂಡಿ ಅಂತ ನಮ್ಮ ತಾತ ಮುತ್ತಾತಂದರೆಲ್ಲ ತುಪ್ಪದ ಗಾರಿಗೆ ತಿಂತಾಯಿದ್ರು ನಮ್ಮ ಬಾಯಿ ತೆಗೆದು ನೋಡಿ ಆ ವಾಸನೆ ಬರ್ತಾ ಇದೆ ಅಂತ ಏನು ವಾಸನೆ ಬರ್ತಾ ಇದೆ ನಾಲ್ಕು ವೀಕೋ ವಜ್ರದಂತಿ ಪೇಸ್ಟ್ ಹಾಕಬೇಕು ಹೀಗಾಗಿ ಈ ಥರದ್ದು ನಾವು ನಮ್ಮ ಪರಂಪರೆ ಬಗ್ಗೆ ಹೇಳಿ ಅದಕ್ಕೆ ಘನತೆಗೆ ಅವಮಾನ ಮಾಡಬಾರ್ದು ನಾಳೆ ಸೈಂಟಿಫಿಕ್ ಟ್ರೂತ್ ಅಂತ ಯಾವುದಿದೆ ಅದು ಡಿಸ್ಪ್ರೂವ್ ಆಗ್ಬೋದು ಆಗ ವೇದವೂ ಡಿಸ್ಪ್ರೂವ್ ಆಗುತ್ತದೆ ಹಾಗಲ್ಲ ನೋಡಿ ನಮ್ಮ ತಾಯಿ ನನ್ನ ಯಾರು ಕೇಳಿದ್ರು ನಿಮ್ಮ ದೃಷ್ಟಿಯಲ್ಲಿ ಜಗತ್ತಿನ ಅತಿ ಸುಂದರಿ ಯಾರು ಅಂತ ನಮ್ಮಮ್ಮ ಅಂತಂದೆ ನನ್ನ ದೃಷ್ಟಿಯಲ್ಲಿ ಅವಳೇನು ನಮ್ಮ ತಾಯಿ ಐಶ್ವರ್ಯನೇ ಪೂಜಾ ಗಾಂಧಿನೇ ಕರಿನಾ ಕಪೂರೇ ಕತ್ರಿನಾ ಕೈಫೆ ಯಾರು ಅಲ್ಲ ಆದರೆ ನನ್ನ ತಾಯಿಯ ಸೌಂದರ್ಯ ನನಗೆ ಗೊತ್ತು ಹಾಗೆ ವೇದದ ಭಾವ ತುಂಬ ದೊಡ್ಡದು ವೇದದ ತತ್ವ ತುಂಬ ದೊಡ್ಡದು ಅಂತ ವೇದದ ಪರಮೋದ್ದೇಶ ಭಯಶೋಕ ಮೋಹಗಳನ್ನು ಕಳೆಯುವುದೇ ಹೊರತು ರೆಫ್ರಿಜರೇಟರ್ ಮಾಡಿಕೊಡೋದಲ್ಲ ಪೆಟ್ರೋಲನ್ನು ರಿಫೈನ್ ಮಾಡ್ತಕ್ಕಂಥದ್ದಲ್ಲ ಟಿ ವಿನ ಚಾಲು ಮಾಡಿಸ್ತಕ್ಕಂಥದ್ದು ಅಲ್ಲ ಏರ್ಕ್ರಾಫ್ಟನ್ನು ಓಡಿಸ್ತಕ್ಕಂಥದ್ದಲ್ಲ ಯಾವುದು ಅಲ್ಲ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಎಲ್ಲ ಇದೆ ಅಂತ ಹೇಳಿದವರು ನಾನು ಚಾಲೆಂಜ್ ಮಾಡಿದ್ದೀನಿ ಅಗೇನ್ ಅವ್ರು ಯಾರೂ ವಾದಕ್ಕೆ ಬಂದು ನಿಲ್ತಾ ಇಲ್ಲ ಈಗಲೂ ಅಷ್ಟೇ ಅದೇ ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ವೇದಗಳ ಉದ್ದೇಶವೇ ಬೇರೆ ಉದಾಹರಣೆಗೆ ನೋಡಿ ನಾವು ಎಂದಾದರೂ ಸಂಗೀತ ಕೇಳುವಾಗ ಈ ಸಂಗೀತದಿಂದ ವಿಂಡ್ ಮಿಲ್ಲನ್ನು ಚಾಲನೆ ಮಾಡೋಕ್ಕಾಗತ್ತೀಯಾ ಅಂತ ಯೋಚನೆ ಮಾಡ್ತೀವ ಇಲ್ಲ ಒಳ್ಳೆ ರಾಗ ಕೇಳಿದಾಗ ಇದರಿಂದ ಏನಾದರೂ ನಮ್ಮ ಕಾರು ಪೆಟ್ರೋಲ್ ಇಲ್ಲದೆ ಹೋಗುತ್ತೀ ಅಂತ ಯೋಚನೆ ಮಾಡಿದ್ದೀವ ಇಲ್ಲ ಅವುಗಳಿಗಿಲ್ಲದೆ ಇರೋದು ಈ ವೇದಗಳ ಮೇಲೆ ಯಾಕೆ ಹಿಂಸೆ ಮಾಡಬೇಕು ಬೇಡ ಅದು ಯುಕ್ತವಲ್ಲ ಅಂತ ಅನಿಸುತ್ತದೆ ಹಾಂ ನಮ್ಮ ಶಂಕರ ಶೆಟ್ಟಿಯವರ ಮಾತಿನಂತೆ ಒಂದು ಕಂದ ಪದ್ಯವನ್ನು ಬರೆದಿದ್ದೀನಿ ಹಳಗನ್ನಡ ಅರ್ಥವಾಗಬಹುದು ಅನಿಸುತ್ತದೆ ಆ ಬೆಟ್ಟ ಸಮುದ್ರಗಳ ಬಗ್ಗೆನೇ ಗಮನ ಇಟ್ಟುಕೊಂಡು ಬರದೆ ರಾಮನ ವೋಲ್ ಪ್ರೇಮಿ ಶ್ರೀಕೃಷ್ಣನಂತೆ ತಾ ಮೆಸವಿ ನಲ್ನಾಡೆ ಓಮನ್ ಓ ಮನವೇ ಮರೆಯ ಲಪ್ಪುದೆ ಪೇಳವು ಬೆಟ್ಟಗಳು ಶ್ರೀರಾಮನ ಹಾಗೆ ಸಮುದ್ರ ಶ್ರೀಕೃಷ್ಣನ ಹಾಗೆ ಕಾಣುವ ಈ ಓಮನ್ ಇದು ಇದನ್ನು ಓ ಮನವೇ ಮರೆಯೋದಿಕ್ಕೆ ಸಾಧ್ಯವಾ ಅಂತ ತಾತ್ಪರ್ಯ ಇಷ್ಟೇ ರಾಮನ ಉನ್ನತಿ ದೂರಕ್ಕೆ ಕಾಣುತ್ತದೆ ರಾಮ ಏಕಪತ್ನಿ ವ್ರತಸ್ಥ ಒಕಮಾಟ ಒ ಒಕಪತ್ನಿ ಒಕ ಪತ್ನಿ ಅಂತ ತ್ಯಾಗರಾಜರು ಹೇಳಿದರು ಹಾಗೆ ರಾಮಾಯಣವನ್ನು ಸುಮ್ಮನೆ ನೋಡಿದ್ರೇ ನಮಗೆ ಗೊತ್ತಾಗುತ್ತದೆ ಎಷ್ಟು ದೊಡ್ಡವನು ರಾಮ ಅಂತ ಆದರೆ ಸಮುದ್ರದ ಆಳ ಮುಳುಗಿದಾಗ ಮಾತ್ರ ಗೊತ್ತಾಗುತ್ತೆ ಕೃಷ್ಣನ ವ್ಯಕ್ತಿತ್ವವನ್ನು ನಿಮಜ್ಜಿತರಾದಾಗ ಆಳ್ವಾರುಗಳು ಆಳ್ವಾರ್ ಅಂತಂದರೆ ಮುಳುಗಿದವರು ಅಂತ ಭಗವದ್ ಭಕ್ತಿಯಲ್ಲಿ ಮುಳುಗಿದವರು ಅವರಿಗೆ ಗೊತ್ತಾಗುತ್ತದೆ ಒಂದು ಕಂಡಾಗ ಗೊತ್ತಾಗುತ್ತದೆ ಇನ್ನೊಂದು ಕೂಡಿದಾಗ ಗೊತ್ತಾಗುತ್ತದೆ ಈ ಎರಡು ವಿಸ್ತಾರಗಳು ಸೇರಿರುವಂಥ ನಾಡನ್ನು ಮರೆಯುವುದು ಕಷ್ಟ ಅದಕ್ಕೆ ನನ್ನ ವಂದನೆ ಅಂತ ನಾವು ಪದ್ಯವನ್ನು ತಿಳಿಸಿದ್ದೀನಿ ನಮಸ್ಕಾರ ಹಾಂ Uh, I have been having this doubt in my head for quite some time, and uh, I have been wanting to ask this to a person who is a person of science and religion. Uh, we all know that science and religion don't quite go together hand in hand, but uh, of late we have been seeing a lot of theories saying that our gods. I'm yeah. Please. Ah, please. We have been seeing a lot of uh, theories that. Uh, our gods were you can say they were referred as ancient aliens okay and uh, we have seen a lot of proofs as well uh, you can say scientists have said that vimanas were like spaceships and the brahmastra which was used gives us uh, gives symptoms to the victims like nuclear weapons and it's not only in india it's been all around the world so what are your comments about this particular uh, conflict of

ವಿಮಾನ ಅಂತಂದರೆ ಪಕ್ಷಿಗಳ ಆಕಾರ ಮಾತ್ರವಲ್ಲ ಅದಕ್ಕೊಂದು ಎಂಜಿನ್ ಬೇಕು ಎರಡನೇ ಶೇಪ್ ಬೇಕು ಪ್ರೊಪಲ್ಷನ್ ಅದು ಅದೇನೂ ಇಲ್ಲ ನಾನು ನೋಡಿದ್ದೀನಿ ನಮ್ಮ ಒಂದು ತಿಂಗ್ ಜಂಬಕ್ಕೆ ಹೇಳ್ತಾ ಇಲ್ಲ ನಮ್ಮ ಏನ್ಷನ್ ಟೆಕ್ಸ್ಟ್ ಅಂತ ಯಾವುದು ಪ್ರಮುಖವಾಗಿದೆಯೋ ಎಲ್ಲ ಜ್ಞಾನಶಾಖೆಗಳನ್ನು ಆದ್ಯಂತ ಮೂಲದಲ್ಲಿ ನಾನು ಓದ್ಕೊಂಡಿದ್ದೀನಿ ಸ್ವಾಮಿ ನನ್ ಕೆನ್ ಚಾಲೆಂಜ್ ಮೀ ಇನ್ ಮೈ ಎರುಡಿಷನ್ ನಾನು ಚೆನ್ನಾಗಿ ಓದಿದ್ದೀನಿ ಅದೊಂದು ಸಂಸ್ಕೃತ ಮಾತ್ರವಲ್ಲ ಪಾಲಿ ಪ್ರಾಕೃತ ಈ ಗ್ರಂಥಗಳನ್ನು ಓದ್ಕೊಂಡಿದ್ದೀನಿ ಸೈನ್ಸ್ನಲ್ಲಿ ಅದಕ್ಕೆ ರೆಲೆವೆಂಟ್ ಆಗಿರೋದೇನೋ ಪರ ವಿರೋಧ ಎಲ್ಲವನ್ನು ಓದ್ಕೊಂಡಿದ್ದೀನಿ ನನಗೆ ನಮ್ಮ ಜನ ನಮ್ಮ ವೇದ ಅದನ್ನು ನಿಜವಾಗೂ ಹೇಳಿದರೆ ಹೆಮ್ಮೆ ಪಡೋರಲ್ಲಿ ಐ ಆಮ್ ದಿ ಫಸ್ಟ್ ಪರ್ಸನ್ ಟು ಡು ಆದರೆ ಅವು ಹಾಗಿಲ್ಲ ಬಟ್ ಅದು ಇಲ್ಲ ಅನ್ನೋದ್ರಿಂದ ಅದು ಕಳಪೆ ಇಲ್ಲ ಈಗ ನೋಡಿ ನಮ್ಮ ತಾತನಿಗೆ ಕಲರ್ ಟಿ ವಿ ಇರಲಿಲ್ಲ ನಮ್ಮ ಮುತ್ತಾತನಿಗೆ ಕಾರು ಬಸ್ಸುಗಳು ಇರಲಿಲ್ಲ ಅಂದರೆ ಅವರು ಸಂತೋಷವಾಗಿರಲಿಲ್ಲ ಅಂತ ಅರ್ಥ ಅವರು ಒಳ್ಳೆಯವರಾಗಿರಲಿಲ್ಲ ಅಂತ ಅರ್ಥ ಅವ್ರಿಗೆ ವಿವೇಕ ಇರಲಿಲ್ಲ ಅಂತ ಅರ್ಥ ವೆನ್ ಎವರ್ ವಿ ಟಾಕ್ ಆಫ್ ಸೈನ್ಸ್ ಇನ್ ವೇದಾಸ್ ವಿ ಹಾವ್ ಲಾಟ್ ಆಫ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇನ್ ಅವರ್ ಹಾರ್ಟ್ ಅನ್ಲೆಸ್ ವಿ ಹ್ಯಾವ್ ಸೈನ್ಸ್ ಅನ್ಲೆಸ್ ವಿ ಹ್ಯಾವ್ ಟೆಕ್ನಾಲಜಿ ಇನ್ ವೇದ ದೇ ಆರ್ ನಾಟ್ ಗ್ರೇಟ್ ಅಂತ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದಲೇ ಈ ಥರ ಎಲ್ಲ ಪ್ರಶ್ನೆಗಳು ಬಂದು ಸೂಡೋ ಸೈನ್ಸ್ ದೇ ಇನ್ಸಲ್ಟ್ ವೇದ ಆ್ಯಂಡ್ ದೇ ಆಲ್ಸೋ ಇನ್ಸಲ್ಟ್ ಸೈನ್ಸ್ ದೆ ಅಂಡು ಬೋತ್ ದಿ ಎಂಡ್ಸ್ ಅಂತ ನನಗನ್ಸುತ್ತದೆ ಅದೇ ಈ ಪುಸ್ತಕಗಳ ಬಗ್ಗೆ ಯಾವುದು ಪ್ರಾಮಾಣಿಕವಾಗಿ ಇರತಕ್ಕಂಥದ್ದು ಹೇಳಿಲ್ಲ ನಿಜವಾಗೂ ಇದೆ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಿನವರೇ ಆದಂಥ ದೊಡ್ಡ ವಿದ್ವಾಂಸರು ಬಿ ವಿ ಸುಬ್ರಾಯಪ್ಪ ಅಂತಿದ್ದಾರೆ ಅವರು ಕನ್ಸೈಸ್ ಹ್ಯಾಂಡ್ ಬುಕ್ ಆಫ್ ಇಂಡಿಯನ್ ಸೈನ್ಸ್ ಅಂತ ಒಂದು ಒಳ್ಳೆ ಬುಕ್ ಬುಕ್ ಬರೆದಿದ್ದಾರೆ ಅದೇ ವೆಂಕಟರಮಣಯ್ಯ ಅಂತ ಒಬ್ಬರು ಬಹಳ ಹಿಂದೆ ಸಂಸ್ಕೃತದಲ್ಲಿ ಪುಸ್ತಕ ಬರೆದಿದ್ರು ಸನಾತನ ವಿಜ್ಞಾನ ಸಮುದಾಯ ಅಂತ ಈಚೆಗೆ ಅದನ್ನು ಭಾರತೀಯ ವಿದ್ಯಾಭವನವೇ ರೀಪ್ರಿಂಟ್ ಕೂಡ ಮಾಡಿತು ಈ ಥರದ್ದು ಎಷ್ಟೋ ಅವುಗಳು ತುಂಬ ಚೆನ್ನಾಗಿವೆ ಹ್ಯಾಡ್ ಸೈನ್ಸ್ ಆಫ್ ದ್ಯಾಟ್ ಟೈಮ್ ಪಾಟ್ರಸ್ ವೀಲ್ ಇಸ್ ಸೈನ್ಸ್ ಚರ್ನಿಂಗ್ ರಾಡ್ ಇಸ್ ಸೈನ್ಸ್ ಡಿಸ್ಕವರಿ ಆಫ್ ಸೈನ್ಸ್ ಫೈರ್ ಇಸ್ ಸೈನ್ಸ್ ಡಿಸ್ಕವರಿ ಆಫ್ ವೀಲ್ ಇಸ್ ದಿ ಗ್ರೇಟೆಸ್ಟ್ ಇನ್ವೆನ್ಷನ್ ಇವೆಲ್ಲ ಸೈನ್ಸೇನೆ ನಾವು ಸೈನ್ಸ್ ಅಂದ ತಕ್ಷಣವೇ ಯಾತಕ್ಕಾಗಿ ನಾವು ಸೂಪರ್ ಕಂಪ್ಯೂಟರು ಸೂಪ್ರಾ ಸೂಪರ್ ಕಂಪ್ಯೂಟರು ಇವುಗಳನ್ನೇ ಯೋಚನೆ ಮಾಡ್ತೀವಿ ಅಂತ ಗೊತ್ತಾಗಲ್ಲ ಸೈನ್ಸ್ ಆಲ್ವೇಸ್ ಚೇಂಜಸ್ ಇಟ್ ವಿಲ್ ಬಿಕಮ್ ಔಟ್ಡೇಟೆಡ್ ಲಾಂಗ್ ಲಾಂಗ್ ಎ ಗೋ ವಾಟ್ ಆಲ್ ವಾಸ್ ಪ್ರೂವ್ಡ್ ಇಟ್ ಈಸ್ ನೋ ಡಿಸ್ಪ್ರೂವ್ಡ್ ಹೀಗಾಗುತ್ತದೆ ವೇದ ಹಾಗಲ್ಲ ಇಟ್ ಟ್ರೈಸ್ ಟು ಡೀಲ್ ವಿತ್ ದ ಎಟರ್ನಲ್ ಥಿಂಗ್ ಎಟರ್ನಿಟಿ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ದಟ್ ಈಸ್ ಅಬ್ಸುಲ್ಯೂಟ್ ಆನಂದ ಈ ಕಾರಣದಿಂದ ಸೈನ್ಸ್ ದ ರೆಲ್ಮ್ ಬೇರೆ ರಿಲಿಜನ್ದು ರೆಲ್ಮ್ ಬೇರೆ ಒನ್ ಈಸ್ ಗ್ರೌಂಡ್ ಫ್ಲೋರ್ ಆ್ಯಂಡ್ ಅದರ್ ಈಸ್ ಸೆಕೆಂಡ್ ಫ್ಲೋರ್ ದೇ ಆರ್ ನಾಟ್ ಇನ್ ಲಾಗರ್ ಹೆಸ್ ವಿತ್ ಈಚ್ ಅದರ್ ನೀವು ಸೆಕೆಂಡ್ ಫ್ಲೋರಲ್ಲಿ ನೀರು ಸುರಿದ್ರೆ ಗ್ರೌಂಡ್ ಫ್ಲೋರ್ಗೆ ಏನಾದರೂ ತೊಂದರೆ ಆಗುತ್ತಾ ಗ್ರೌಂಡ್ ಫ್ಲೋರಲ್ಲಿ ನೀವೇನಾದರೂ ಅಡುಗೆ ಮಾಡ್ತಾ ಇದ್ರೆ ಸೆಕೆಂಡ್ ಫ್ಲೋರಲ್ಲಿ ಏನಾದರೂ ನಿಮ್ಮ ಬಟ್ಟೆ ಉರಿಯುತ್ತಾ ಇಲ್ಲ ಸೊ ವಿ ಶುಡ್ ಟಾಕ್ ಎಬೌಟ್ ಥಿಂಗ್ಸ್ ವಿಚ್ ಫಾಲ್ ಇನ್ ಟು ಕಾಮನ್ ಪ್ಲೇನ್ ಸ ಅದಕ್ಕೆ ಸಮಾನ ಅಂತ ಹೇಳ್ತಾರೆ ಅದು ಇಲ್ಲದೇ ಇದ್ದಾಗ ಆಗೋಲ್ಲ ಇದನ್ನು ಅರ್ಥ ಮಾಡಿಕೊಳ್ಳದೆ ಎರಡಕ್ಕೂ ಅನ್ಯಾಯ ಮಾಡ್ತಾರೆ ಏನು ಅಂತಂದರೆ ಪ್ರವಚನಕಾರರು ತುಂಬ ಜನ ಒಂದಷ್ಟು ಸಂಸ್ಕೃತ ಓದಿರ್ಬೋದೇನೋ ವಿಜ್ಞಾನವನ್ನು ನಮ್ಮ ಪ್ರಾಣೇ ಓದಿರೋಲ್ಲ ಪ್ರಾಮಾಣಿಕತೆ ಮೊದಲೇ ಇರೋದಿಲ್ಲ ಅದು ಬೂಟಾಟಿಕೆ ಆಗುತ್ತೆ ದಿಸ್ ಈಸ್ ಹ್ಯಾಪನಿಂಗ್ ಇನ್ ಆಲ್ ರಿಲಿಜನ್ಸ್ ಆಲ್ಸೋ ಆಲ್ ರಿಲಿಜನ್ಸ್ ದೆನ್ ದೆ ಆರ್ ಇನ್ಸಲ್ಟಿಂಗ್ ಸೈನ್ಸ್ ಆ್ಯಂಡ್ ದೆರ್ ಓನ್ ರಿಲಿಜನ್ಸ್ ಅಂತ ನನಗನ್ಸುತ್ತೆ ನಮಸ್ಕಾರ ಸರ್ ಹಾಂ ಕೃಷ್ಣನು ಹದಿನಾರು ಸಾವಿರ ಹೆಣ್ಮಕ್ಳು ಮದುವೆ ಆಗಿದ್ದಾನಂತ ಹೇಳ್ತಾರಲ್ವಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಹಾ ಬಹಳ ಒಳ್ಳೆ ಪ್ರಶ್ನೆ ನರಕಾಸುರನ ಸೆರೆಯಲ್ಲಿ ರಾಜಕುಮಾರಿಯರೆಲ್ಲ ಇದ್ದರು ಅವರನ್ನು ನರಕಾಸುರನ ಸಂಹಾರ ಆದಮೇಲೆ ಬಿಡಿಸ್ದ ಆದರೆ ಅವರ ಶೀಲವನ್ನ ಮಾನವನ್ನ ಎಲ್ಲ ಅಪಹರಣ ಮಾಡಿದ್ದ ನರಕಾಸುರ ಅವ್ರು ಎಲ್ಲಿಗೆ ಹೋಗಬೇಕು ತವ್ರ ಮನೆಯವರು ಬಿಟ್ಟುಕೊಳ್ಳಲ್ಲ ಅವ್ರನ್ನ ಮತ್ತಾರು ಕಟ್ಟಿಕೊಳ್ಳಲ್ಲ ಅವರು ಬೆಂಕಿಗೆ ಬೀಳಬೇಕು ಸಮುದ್ರಕ್ಕೆ ಬೀಳಬೇಕು ಅವರಿಗೆ ಹಾಗೆ ಒಳ್ಳೆಯ ಅವಕಾಶ ಕೊಡದೇ ಇದ್ದರೆ ಅವರು ಮುಂಬೈನಲ್ಲಿ ಇದೆಯಲ್ಲ ಕಾಮಾಟಿಪುರ ರೆಡ್ ಲೈಟ್ ಏರಿಯಾ ಆ ಥರ ಆ ಕಾಲದ ಮಹಾಭಾರತದ ಗ್ರೇಟೆಸ್ಟ್ ರೆಡ್ ಲೈಟ್ ಏರಿಯಾ ಮಾಡಿರೋರು ಅದು ಸಮಾಜಕ್ಕೆ ಒಳ್ಳೆಯದ ಕೃಷ್ಣ ಅವರಿಗೆ ಒಳ್ಳೆಯ ಬದುಕಿನ ಡಿಗ್ನಿಟಿ ಆಫ್ ಸ್ಟೇಟಸ್ ಕೊಟ್ಟ ಮಿಸಸ್ ಕೃಷ್ಣ ಅಂತ ಅವರು ತಮ್ಮ ಮನೆ ಮುಂದೆ ಬೋರ್ಡ್ ಹಾಕ್ಕೊಳ್ಳೋ ಮೂಲಕ ಅವ್ರಿಗೊಂದು ಮರ್ಯಾದೆಯ ಸ್ಥಾನವನ್ನು ಕೊಟ್ಟ ಅನಾಥರಾಗ್ತಾ ಇರ್ತಕ್ಕಂಥ ಅವ್ರ ಮಕ್ಕಳಿಗೆ ತಂದೆಯ ತನದ ಸ್ಥಾನ ಕೊಟ್ಟ ಹೌ ಮೆನಿ ಪೀಪಲ್ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ದರ್ ನೇಮ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಸೊಸೈಟಿ ಯಾಕೆಂದರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲವು ಮನ್ನಣೆಯ ದಾಹವೀ ಎಲ್ಲ ಕಂ ತೀಕ್ಷ್ಣತಮ ತಿನ್ನುವುದ ಆತ್ಮವನೇ ಮಂಕುತಿಮ್ಮ ಅಂತಂದರು ಮನ್ನಣೆಯ ದಾಹ ಅದು ತುಂಬ ದೊಡ್ಡದಾದದ್ದು ಕೃಷ್ಣ ತನ್ನ ಹೆಸರನ್ನೂ ತ್ಯಾಗ ಮಾಡುವಂತೆ ಬಂದರಲ್ಲ ಆ ಅಸಹಾಯಕರಾದ ಹತಭಾಗಿನಿಯರಾದ ಹೆಣ್ಣು ಮಕ್ಕಳ ಉದ್ಧಾರಕ್ಕಾಗಿ ತಾನು ನಿಂತ ತುಂಬ ದೊಡ್ಡದಾದ ಕೆಲಸವನ್ನು ಮಾಡ್ದ ಈ ಕಾರಣದಿಂದ ಆ ಒಂದು ಸ್ಥಿತಿಯನ್ನು ನಾವು ಹಾಗೆ ನೋಡಬೇಕಾಗುತ್ತದೆ ಅದು ಬಿಟ್ಟು ಅವನು ಇನ್ಯಾವ ಹೆಣ್ಣಿನ ಹಿಂದೆ ಹೋಗಿದ್ದೂ ಇಲ್ಲ ಪೀಪ್ ವಿಮೆನ್ ಕೇಮ್ ಆಫ್ಟರ್ ಹಿಮ್ ಫಾರ್ ಶೆಲ್ಟರ್ ರೆಸ್ಪೆಕ್ಟ್ ಕಂಪ್ಯಾಷನ್ ಸಪೋರ್ಟ್ ಬಟ್ ಹಿ ನೆವರ್ ವೆಂಟ್ ಆಫ್ಟರ್ ಎನಿಬಡಿ ಅದರಿಂದಲೇ ಕೃಷ್ಣನ ಬಗ್ಗೆ ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿ ಎನ್ನು ಗಾದೆ ಬಂತು ನಮಸ್ಕಾರ ಹಾಂ ನಾವು ಮೂರು ದಿವಸದಿಂದ ಇಲ್ಲಿ ಬಂದು ಏಳು ಗಂಟೆಯಿಂದ ಒಂಬತ್ತುವರೆವರೆಗೂ ನಿಮ್ಮ ಪ್ರವಚನ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ನಾವು ಹೋಗಬೇಕಾದ್ರೆ ತುಂಬ ಲೈಟಾಗಿರುತ್ತೆ ನಮ್ಮ ಮನಸ್ಸು ವಿ ಆರ್ ಫಿಲ್ಡ್ ವಿತ್ ಸೋ ಮಚ್ ಆಫ್ ಪಾಸಿಟಿವ್ ಥಾಟ್ಸ್ ಥ್ಯಾಂಕ್ ಯು ಸರ್ ಫಾರ್ ದ್ಯಾಟ್ ಸೆಕೆಂಡ್ ನನಗೆ ಲೈಟ್ ಆಗಿರುತ್ತೆ ಮನಸ್ಸು ಅಂದರೆ ಇದ್ದ ಮಾತುಗಳು ಮರ್ತೋಗಿರುತ್ತೆ ಅಂತ ಭಯ ಆಯಿತು ಲೈಟ್ ಅಂದರೆ ಹಂಗಲ್ಲ ಇಲ್ಲ ತಮಾಷೆ ಹೇಳಿದೆ ಇನ್ನೊಂದು ಅಂದರೆ ನಾವು ಅಕೆಡೆಮಿಕ್ಸ್ ಮೇಲೆ ಮಕ್ಕಳಿಗೆ ತುಂಬ ಪ್ರೆಷರ್ ಮಾಡ್ತಾ ಇದ್ದೀವಿ ವಿ ಆರ್ ಆಲ್ವೇಸ್ ಏಮಿಂಗ್ ದಟ್ ದೆ ಎಕ್ಸೆಲ್ ಇನ್ ಎಕಡೆಮಿಕ್ಸ್ ಬಟ್ ಅದೇ ಇದರಲ್ಲಿ ತುಂಬ ಎಕ್ಸೆಲ್ ಆಗಿರೋರು ಸ್ಯೂಸೈಡ್ ಮಾಡ್ಕೊಳ್ಳೋದು ನೋಡಿದ್ದೀವಿ ನನಗೇನು ಅನಿಸ್ತು ಅಂದರೆ ಇದು ನಿಮ್ಮ ಪ್ರವಚನ ಮೂರು ದಿವಸದಿಂದ ಕೇಳ್ತಾ ಇದ್ದೀನಿ ತುಂಬ ಪಾಸಿಟಿವ್ ಥಾಟ್ಸ್ ಬಂತು ನಾನು ಐ ಫೀಲ್ ಮೋರ್ ಎನರ್ಜೆಟಿಕ್ ಆಮೇಲೆ ಈ ಲೈಫ್ನ ಲೀಡ್ ಮಾಡೋದು ತುಂಬ ಈಸಿ ಅಂತಲೂ ಅನಿಸ್ತಾ ಇದೆ ನಾವು ಅವ್ರೇನು ಮಾಡ್ತಾರೆ ಇವ್ರೇನು ಅಂದ್ಕೊಳ್ತಾರೆ ಅಥವಾ ಇವ್ರೇನು ಮಾಡ್ತಾರೆ ಅದೆಲ್ಲ ನಮಗೆ ಹೋಗ್ಬಿಟ್ಟು ನಮಗೆ ಸ್ಟ್ರೆಂತ್ ಬರುತ್ತೆ ಹೌದಪ್ಪ ನಾನು ವ್ಯಾಲ್ಯೂ ಬೇಸ್ಡ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಸೊ ನನ್ಗೆ ಯಾರೇನಂದ್ರೂ ನನಗೇನು ಪ್ರಾಬ್ಲಮ್ ಇಲ್ಲ ನಂದು ಕಾಂಟ್ರಿಬ್ಯೂಷನ್ ಇದೆ ಸೊಸೈಟಿಗೆ ಸೊ ನನ್ನೇನು ಸೊ ಯಾರೇನಂದ್ರೂ ಪ್ರಾಬ್ಲಮ್ ಇಲ್ಲ ಅಂತ ಮಕ್ಕಳು ಚಿಕ್ಕ ಚಿಕ್ಕ ವಿಷಯಕ್ಕೆ ಅಷ್ಟು ಓದಿ ಸ್ಯೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಸ್ಮಾಲ್ ಸ್ಮಾಲ್ ರೀಸನ್ಸ್ಗೆ ಯಾರೋ ರ್ಯಾಗ್ ಮಾಡಿದ್ರು ಯಾರೋ ಇದು ಮಾಡಿದ್ರು ಅಂತ ಸೊ ಅವರಿಗೆ ನಾವು ಈ ಥರ ವ್ಯಾಲ್ಯೂಸ್ ಕೊಟ್ಟರೆ ಮುಂಚೆಯಿಂದ ಅವ್ರದ್ದು ಎಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂದರೆ ಆ ಮಕ್ಕಳು ವೀಕ್ ಆಗಿಬಿಡ್ತಾರಲ್ವಾ ಆ ಆ ಟೈಮಲ್ಲಿ ನಾವು ಈ ಥರ ವ್ಯಾಲ್ಯೂ ಎಜುಕೇಷನ್ ಕೊಟ್ಟರೆ ಆ ಮಕ್ಕಳು ಸ್ಟ್ರೆಂತ್ ಸ್ಟ್ರೆಂತನಾಗಿ ಮುಂದೆ ಬರ್ತಾರೆ ಸೊ ಆ ನಿಟ್ಟಿನಲ್ಲಿ ಇಂಡಿಯಾನಲ್ಲಿ ಏನಾದರೂ ಪ್ರಯತ್ನ ನಡೀತಾ ಇದೆಯಾ ಗುರುಮುಖೇನ ಬಂದರೇ ಅದು ವಿದ್ಯೆ ನಾವು ಎಷ್ಟೇ ಹೇಳ್ಕೊಡ್ಬೋದು ಮನೆಯಲ್ಲಿ ಸೊ ಆ ಥರ ಈ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ನಡೀತಾ ಇದೆಯಾ ಅದು ಮಾಡಬಹುದಾ ನಾವು ಹಾಂ ಬಹಳ ಗಂಭೀರವಾದ ಪ್ರಶ್ನೆ ನಾನು ನಮ್ಮ ತುಂಬ ಗೌರವನೀಯರಾದ ನನ್ನ ಹಿರಿಯ ಮಿತ್ರರು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಂತಲೇ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದಾರೆ ಆ್ಯಕ್ಟ್ ಅಂತ ಹೇಳಿಬಿಟ್ಟು ಡೋಂಟ್ ಡೂ ಆ್ಯಕ್ಟಿಂಗ್ ಆ್ಯಕ್ಟ್ ಅಂತದಲ್ಲಿ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಂತ ಅಲ್ಲಿ ಈ ವ್ಯಾಲ್ಯೂಸ್ ಮೌಲ್ಯಗಳನ್ನು ಪಾಠಗಳಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅಂತಲೇ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ನಾನಿದ್ದೆ ಟು ಹೆಡ್ ದಿ ಡಿಪಾರ್ಟ್ಮೆಂಟ್ ಆಫ್ ವ್ಯಾಲ್ಯೂಸ್ ಮಾಡ್ತಾ ಇದ್ದೆ ಟೀಚರ್ಸ್ಗೆ ಈ ಪಾಯಿಂಟ್ಸನ್ನೆಲ್ಲ ಕೊಡ್ತಕ್ಕಂಥದ್ದು ಅಲ್ಲಿ ಮೊದಲು ನಾವು ಹೇಳ್ತಕ್ಕಂಥದ್ದೇ ವ್ಯಾಲ್ಯೂಸ್ ಆರ್ ಫಾರ್ ಡೆಮಾನ್ಸ್ಟ್ರೇಷನ್ ನಾಟ್ ಫಾರ್ ಪ್ರೀಚಿಂಗ್ ಅಂತ ಚಿಲ್ಡ್ರನ್ ಲರ್ನ್ ವಾಟ್ ವಿ ಡೂ ಆ್ಯಂಡ್ ನಾಟ್ ವಾಟ್ ವಿ ಪ್ರೀಚ್ ಹೀಗಾಗಿ ನಾವು ಮಾಡೋದು ಬಹಳ ಮುಖ್ಯವಾಗಿರುತ್ತೆ ಅದರಿಂದ ಮಕ್ಕಳಿಗೆ ಹೇಳೋದು ಅನ್ನೋದಕ್ಕಿಂತ ನಾವು ಮಾಡೋದು ಅನ್ನೋದ್ರ ಕಡೆಗೆ ನೋಡಬೇಕು ಮತ್ತು ಇನ್ನೊಂದೇನೆಂದರೆ ನೀವು ಹೆವಿ ಸಿಲೆಬಸ್ ಎಲ್ಲ ಹೇಳಿದ್ರಿ ಬಹಳ ಒಳ್ಳೆ ಪಾಯಿಂಟ್ ಅದು ಮೋರ್ ದ್ಯಾನ್ ದ ಇನ್ಫಾರ್ಮೇಷನ್ ಇಟ್ ಈಸ್ ಪ್ರೋಸೆಸಿಂಗ್ ದಿ ಇನ್ಫಾರ್ಮೇಷನ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೋಸೆಸಿಂಗ್ ಆಫ್ ಇನ್ಫಾರ್ಮೇಷನ್ ಅನ್ನೋದು ಬೇಕಾಗೋದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಕೊಡಬೇಕು ಈಗ ಮಳೆ ಬಂದರೆ ತಕ್ಷಣ ಅದನ್ನು ಸಮುದ್ರಕ್ಕೆ ಹೊರಟೋಗ್ಬಿಡುತ್ತೆ ಹರಿದು ಹಾಗಲ್ದು ಹಿಂಗೋದಕ್ಕೆ ಅವಕಾಶ ಕೊಡಬೇಕು ಟೆ ಅಷ್ಟು ಪರ್ಕುಲೇಟ್ ಇನ್ ಟು ಗ್ರೌಂಡ್ ಅಂತೀವಲ್ಲ ಆ ರೀತಿ ಆಗೋದಕ್ಕೆ ಅವಕಾಶ ಕೊಡಬೇಕು ಅಂತಂದರೆ ವಿ ಶುಡ್ ಹ್ಯಾವ್ ವೆರಿ ವೆರಿ ಎಂಟರ್ಟೈನಿಂಗ್ ಡಿಸ್ಟ್ರ್ಯಾಕ್ಷನ್ಸ್ ಸ್ವಲ್ಪ ಕಂಫರ್ಟಬಲ್ ಆಗಿರ್ತಕ್ಕಂಥ ಪಾಸಿಟಿವ್ ಡಿಸ್ಟ್ರಾಕ್ಷನ್ಸ್ ಬೇಕಾಗುತ್ತದೆ ಪಾಸಿಟಿವ್ ಡಿಸ್ಟ್ರಾಕ್ಷನ್ಸಲ್ಲಿ ತುಂಬ ದೊಡ್ಡದು ಯಾವುದು ಅಂತಂದರೆ ಫೈನ್ ಆರ್ಟ್ಸ್ ಹಾಗಾಗಿ ನಮ್ಮ ಮಕ್ಕಳಿಗೆ ಶಾಸ್ತ್ರೀಯ ಸಂಗೀತ ಶಾಸ್ತ್ರೀಯ ನೃತ್ಯ ಚಿತ್ರಕಲೆ ಈ ಥರದ ಒಂದು ಪಾಸಿಟಿವ್ ಡಿಸ್ಟ್ರಾಕ್ಷನ್ಸ್ ಮಾಡಿದಾಗ ಅಲ್ಲಿ ಕ್ರಿಯೇಷನ್ ಇರುತ್ತೆ ರಿಟೆನ್ಷನ್ ಇರೋದಿಲ್ಲ ನಮ್ಮ ಈ ಹೊತ್ತಿನ ಎಜುಕೇಷನ್ ಏನಿದೆ ಇಟ್ ಈಸ್ ಹಾರ್ಪಿಂಗ್ ಮೋರ್ ಆನ್ ರಿಟೆನ್ಷನ್ ತಲೆನಲ್ಲಿ ಇಟ್ಕೋ ಅಂತ ತಲೆ ತೆಗೆದ್ರೆ ಬರ್ತಕ್ಕಂಥ ಟೆಕ್ಸ್ಟ್ ಬುಕ್ಸೇ ಹೊರತುನುವೆ ಇನ್ಯಾವ ಐಡಿಯಾಸು ಅಲ್ಲ ಹಾಗಾಗಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡೋದಕ್ಕೆ ಆಗಬೇಕು ಅಂತಂದರೆ ಈ ಥರದ್ದು ಮಾಡಬೇಕು ಮತ್ತು ಈಗೇನಾಗಿದೆ ತುಂಬ ಕಂಪ್ಯೂಟ್ರು ಪಾಮ್ ಟಾಪು ಟಾಪು ಈ ಥರದ್ದೆಲ್ಲ ಇಟ್ಟುಕೊಂಡು ಗ್ಯಾಜೆಟ್ಸ್ ಓರಿಯೆಂಟೆಡ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ದೆ ಶೆಲ್ ಡೂ ಎಂಟರ್ಟೈನ್ಮೆಂಟ್ ಆನ್ ದೆರ್ವೋನ್ ಅಂತ ಮಾಡುವುದಾದರೆ ಮೇಲು ಏನಂದರೆ ದೆ ಹ್ಯಾವ್ ಟು ಡಿವೈಸ್ ದಿ ಎಕ್ವಿಪ್ಮೆಂಟ್ಸ್ ಫಾರ್ ಆ್ಯಕ್ಟಿವಿಟಿ ಆಲ್ಸೋ ಈಗ ಆಟ ಆಡೋದಕ್ಕೆ ಬೇಕಾದ ಆಟದ ಸಾಮಾನು ಮಾಡುವುದೊಂದು ಆಟ ಬಿಲ್ಲು ಬಾಣ ಮಾಡ್ಕೊಳ್ಳೋದೊಂದು ಆಟ ಆಗಬೇಕು ಅವರ ಸಾಮಗ್ರಿ ಏನಿದೆ ಅದನ್ನು ಮಾಡ್ಕೊಳ್ಳೋದೇ ಒಂದು ಎಂಜಾಯ್ಮೆಂಟ್ ಅಂತ ಆಗುವಂತೆ ಮಾಡಿದಾಗ ದೇ ವಿಲ್ ಬಿ ಹ್ಯಾವ್ ಲಾಟ್ ಆಫ್ ಕ್ರಿಯೇಟಿವ್ ಐಡಿಯಾಸ್ ನನಗೆ ಜ್ಞಾಪಕ ಬರುತ್ತೆ ನಾನು ಜೈನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನಮ್ಮ ಕರ್ಜಗಿಯವರ ಜೊತೆಗೆ ಟೀಚ್ ಮಾಡ್ತಾ ಇದ್ದಾಗ ಹೋಳಿ ಹಬ್ಬ ಬಂತು ಹೋಳಿ ಹಬ್ಬ ಅಂದರೆ ಮಕ್ಕಳೆಲ್ಲ ಬಣ್ಣ ಎಲ್ಲ ಎರಚ್ತಾರೆ ನಾನು ಅಲ್ಲಿಗೆ ಹೋಗಿದ್ದಾಗ ಅಟ್ ಈಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಬೆಂಗಳೂರಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ದೂರ ಇರೋದು ನಾನು ಬಟ್ಟೆ ಬೇರೆ ತೊಗೊಂಡು ಹೋಗಿರಲಿಲ್ಲ ಹುಡುಗರು ಬಣ್ಣ ಹಾಕಿಬಿಟ್ರೆ ನನಗೆ ಕಷ್ಟ ಆಗುತ್ತೆ ವಾಪಸ್ ಹೋಗೋದಕ್ಕಿಂತ ನೀವು ಬಣ್ಣ ಹಾಕಬೇಡಿ ಅಂತಂದೆ ಆಗ ಒಬ್ಬ ಹುಡುಗ ಯೋಚನೆ ಮಾಡಿ ಬಣ್ಣ ಬಣ್ಣದ ಹೂಗಳಂತಂದು ತಂದು ಮೈ ಮೇಲೆ ಹಾಕಿದ ದಿಸ್ ವಿಲ್ ನಾಟ್ ಸ್ಪಾಯಿಲ್ ಯುವರ್ ಕ್ಲೋತ್ಸ್ ಅಂತ ದಿಟ್ಸ್ ಎ ವೆರಿ ವೆರಿ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಮಕ್ಕಳನ್ನು ಈ ರೀತಿಯಾಗಿ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಗಿವ್ ದೆಮ್ ದೆರ್ ಚಾಯ್ಸ್ ಮೋರ್ ದ್ಯಾನ್ ಗಿವಿಂಗ್ ದಿ ಗ್ಯಾಡ್ಜೆಟ್ಸ್ ಈ ಥರದ್ದನ್ನು ಮಾಡುವಂತೆ ಆದರೆ ಅದು ಸ್ವಲ್ಪ ಒಳ್ಳೆಯದಾಗುತ್ತದೆ ಈ ಅರ್ಥದಲ್ಲಿ ನಮ್ಮ ಕ್ಲಾಸಿಕಲ್ ಮ್ಯೂಸಿಕಿಗೆ ನೋಡಿ ಪರಿಕರ ಏನೂ ಬೇಕಾಗಿಲ್ಲ ಬೇಕಾಗಿರೋದು ಶ್ರುತಿ ಮಾತ್ರ ಇನ್ಯಾವುದೂ ಅಲ್ಲ ಕ್ಲಾಸಿಕಲ್ ಡಾನ್ಸ್ಗೆ ಏನೂ ಬೇಕಾಗಿಲ್ಲ ಒಂದು ದೀಪ ಅಂತಂದರೆ ತ್ರಿಪತಾಕ ಹಸ್ತ ಇಟ್ಕೊಳ್ತಾರೆ ಅದು ದೀಪ ಆಯಿತು ಶಿಖರ ಹಸ್ತ ಇಡ್ತಾನೆ ಎಣ್ಣೆ ಆಯಿತು ಇದನ್ನು ಹಾಕೋದು ಇದನ್ನು ಹಾಕಿ ಬತ್ತಿನ ಮತ್ತೆ ಸರಿ ಮಾಡಿ ಹಂಸಾಸಿ ಹಸ್ತ ಮಾಡಿ ದೀಪ ಉರಿಸಿ ಮತ್ತೆ ಹಂಸ ಪಕ್ಷ ಹಸ್ತ ಮಾಡಿ ಅದು ಎಲ್ಲಿ ಆರು ಹೋಗಿಬಿಡ್ತು ಅಂತ ಮತ್ತೆ ಕಟಕಾಮುಖ ಕಪಿತ ಹಸ್ತ ಮಾಡಿ ಆ ಸೆರಗನ್ನಡ್ಡ ಇಟ್ಕೊಂಡು ದೀಪ ತೆಗೆದುಕೊಂಡು ಹೋಗುವಂಥದ್ದು ಅಂತ ಇಷ್ಟನ್ನು ಇಲ್ಲದ ದೀಪ ಅಂತ ತೋರಿಸೋದಕ್ಕೆ ಮಾಡ್ತೀವಿ ಇನ್ ದಟ್ ವೇ ವಿ ಹ್ಯಾವ್ ಟು ಡು ಅಂದರೆ ದಟ್ ವಿಚ್ ಈಸ್ ಮೋರ್ ಆನ್ ಸ್ಪಿರಿಟ್ ದಟ್ ವಿಲ್ ಸ್ಟೇ ಲಾಂಗರ್ ದ್ಯಾನ್ ವಿಚ್ ಈಸ್ ಆನ್ ಮ್ಯಾಟರ್ ಈ ಕಡೆಗೆ ಮಾಡಬೇಕಾಗುತ್ತದೆ ಹೀಗಾಗಿ ಮೋಸ್ಟ್ ಬೇಸಿಕ್ ಫೀಚರ್ಸ್ ಆಫ್ ಕ್ಲಾಸಿಕಲ್ ಆರ್ಟ್ ಅದರ ಕಡೆ ಗಮನ ಕೊಡಬೇಕು ಲಿಂಗ್ವಿಸ್ಟಿಕ್ ಸ್ಕಿಲ್ಸ್ ಬೆಳೆಸಬೇಕು ಈಗ ಮಕ್ಕಳು ಸೈನ್ಸು ಮ್ಯಾಥಮೆಟಿಕ್ಸ್ ಕಲಿಯಷ್ಟು ಲ್ಯಾಂಗ್ವೇಜಸ್ ಕಲಿತಾ ಇಲ್ಲ ಅನ್ಲೆಸ್ ಯು ಹ್ಯಾವ್ ಬೆಟರ್ ಲ್ಯಾಂಗ್ವೇಜ್ ಯು ಕಾನ್ ಥಿಂಕ್ ಬೆಟರ್ ಈಗ ನೋಡಿ ಆಲೋಚನೆ ಮಾಡಬೇಕು ಅಂದರೆ ಒಂದು ಕ್ಷಣ ಭಾಷೆ ಇಲ್ಲದೆ ಆಲೋಚನೆ ಮಾಡೋಕ್ಕಾಗುತ್ತ ಅಂತ ನೋಡಿ ವಿ ಕಾಂಡ್ ಥಿಂಕ್ ವಿತೌಟ್ ಲ್ಯಾಂಗ್ವೇಜ್ ಆಗ ಒಳ್ಳೆ ಥಿಂಕಿಂಗ್ ಬೇಕು ಅಂದರೆ ಒಳ್ಳೆ ಲ್ಯಾಂಗ್ವೇಜ್ ಬೇಕು ಇಫ್ ಯು ಹ್ಯಾವ್ ಬೆಟರ್ ಒಕಾಬಲ್ರಿ ಯು ಕೆನ್ ಥಿಂಕ್ ಬೆಟರ್ ಸಂಸ್ಕೃತದಂಥ ಭಾಷೆ ನೋಡಿ ಎಷ್ಟು ಪದ ಸಂಪತ್ತಿ ಇದೆ ಅದರೊಳಗೆ ಒಂದು ಸಮುದ್ರ ಅನ್ನೋದಕ್ಕೆ ಒಂದು ಐನೂರು ಪದ ಈಗಲೇ ನಾನು ಕೊಡ್ತೀನಿ ಕನ್ನಡದಲ್ಲಿ ಸಮುದ್ರಕ್ಕೆ ಎರಡು ಶಬ್ದ ಇದೆ ಕಡಲ್ ಮುನ್ನೀರ್ ಅಂತ ಎರಡು ಇಂಗ್ಲೀಷ್ನಲ್ಲಿ ಸಿ ಮತ್ತು ಓಷನ್ ಅಂತಿದೆ ಅವು ಬೇರೆ ಬೇರೆ ಡಿಸ್ಟಿಂಕ್ಷನ್ಸಲ್ಲಿ ಇರ್ತಕ್ಕಂಥದ್ದು ಸಂಸ್ಕೃತದಲ್ಲು ಐನೂರು ಶಬ್ದ ಈ ಕ್ಷಣ ಆಫ್ ಹ್ಯಾಂಡ್ ನಾನು ಕೊಡ್ತೀನಿ ಐ ಕೆನ್ ಕಾಯಿನ್ ಸೋ ಮೆನಿ ವರ್ಡ್ಸ್ ಇದು ಈ ಥರದ ಪಾಸಿಟಿವ್ ಆದಂತಹ ಲಿಂಗ್ವಿಸ್ಟಿಕ್ ಸ್ಕಿಲ್ಸು ಇವೆಲ್ಲ ಬೆಳೆಯುವಂತೆ ಮಾಡಬೇಕು ಅದಕ್ಕೆ ತಾಳ್ಮೆ ಬೇಕು ಸೈರಣೆ ಬೇಕು ನೋಡಿ ಕಳೆ ತುಂಬೆ ಗಿಡ ಈ ಥರದ್ದೆಲ್ಲ ಎಲ್ಲೂ ಬೆಳೆಯುತ್ತೆ ತೆಂಗಿನ ಗಿಡ ಬೆಳೆಯೋದು ಬಹಳ ಕಷ್ಟ ಆಲದ ಮರ ಬೆಳೆಯೋದು ಬತ್ತು ಕಷ್ಟ ಸ್ಲೋ ಆ್ಯಂಡ್ ಸ್ಟಡಿ ಅಂತೀವಲ್ಲ ಅದು ಬೇಕಾಗುತ್ತೆ ತಂದೆ ತಾಯಿ ಅಂದ್ರೆ ಸ್ವಲ್ಪ ತಾಳ್ಮೆನೂ ಬೇಕು ಎಬರ್ ಆಲ್ ನಾಟ್ ಆಲ್ ಪೀಪಲ್ ಕೆನ್ ಬಿಕಮ್ ಎವ್ರಿಥಿಂಗ್ ಏನು ಮಾಡೋದು ಅವ್ರ ಪಾಪ ಯಾರೋ ತಾಯಿ ಕೇಳಿದ್ರು ನೀವು ಹಾಡಬಾರ್ದ ಅಂತ ನಾನು ಹಾಡಿದ ಮೇಲೆ ಯಾಕೆ ಹಾಡಿದ್ರಪ್ಪ ಹಾಡಬಾರದು ಅಂತ ಆಗ್ಬಿಡ್ತದೆ ಹಾಗಾಗಿ ನಮ್ಮ ಮಿತಿ ನಾವು ತಿಳ್ಕೊಳ್ಬೇಕಾಗುತ್ತದೆ ನೈಸರ್ವಸರ್ವಂ ಸರ್ವಂ ಜಾನಾತಿ ಅಂತಾರಲ್ಲ ಮಕ್ಕಳ ಫೇಲ್ಯೂರ್ಸನ್ನು ಒಪ್ಕೊಳ್ಳೋ ಭಾವ ತಂದೆ ತಾಯಿಗಳಿಗೆ ಬೇಕು

ಪರವಾಗಿಲ್ಲ ಕೇಳಿಮ್ಮ ಕೃಷ್ಣಾವತಾರ ಹೋದಾಗ ಕೃಷ್ಣನ್ ಕೃಷ್ಣನ ಹೆಂಡತಿಯರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ರುಕ್ಮಿಣಿ ಸತ್ಯಭಾಮ ಜಾಂಬವತಿ ಸ್ವಲ್ಪ ಆದರೆ ಶಬ್ಯೆ ಶೈಬ್ಯ ಅವಳು ಸಹ ಕೃಷ್ಣನ ಹೆಂಡತಿ ನನ್ನ ಪ್ರಕಾರ ಅವಳೇ ಜಾಸ್ತಿ ಕೃಷ್ಣನಿಗೆ ಸೇವೆ ಮಾಡಿದ್ದು ಕೃಷ್ಣನ್ ನೋಡಿಕೊಂಡಿದ್ದು ಅಂತ ಅನ್ನಿಸ್ತು ಯಾಕೆ ಅವ್ರ ಬಗ್ಗೆ ರೆಫರೆನ್ಸ್ ತುಂಬ ಕಡಿಮೆ ಕೃಷ್ಣಾವತಾರದಲ್ಲಿ ಮುನ್ಷಿಯವರು ತಮ್ಮ ಕಲ್ಪನೆಯಿಂದ ಬೆಳೆಸಿದ್ದಾರೆ ಶೈಪಿಯ ಬಗ್ಗೆ ಹೆಸರೊಂದು ಬಿಟ್ಟು ಭಾಗವತದಲ್ಲಿ ಇನ್ನು ಹೆಚ್ಚಿನ ಉಲ್ಲೇಖ ಬರೋಲ್ಲ ಅವಳ ಮದುವೆ ಘಟನೆ ಅಷ್ಟೇ ಬರುತ್ತೆ ಹೊರತು ಇನ್ನೇನು ಬರೋಲ್ಲ ಮುನ್ಶಿ ಎಕ್ಸಸೈಸ್ ಲಿಬರ್ಟಿ ಆಫ್ ಆರ್ಟಿಸ್ಟ್ ಆ ಕಾರಣದಿಂದ ಮತ್ತಾರೋ ಪ್ರಶ್ನೆ ನಮಸ್ಕಾರ ನಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಸಂದೇಹಗಳಿದ್ರೆ ಅದನ್ನ ಹೊರತರಕ್ಕೆ ಒಂದು ಅವಕಾಶ ಕೊಟ್ಟರುದಕ್ಕೆ ನಿಮಗೆ ಅನಂತವಾದ ಧನ್ಯವಾದಗಳು ನನಗೆ ಇದು ಬಹಳ ದಿವಸದಿಂದ ಒಂದು ಸಣ್ಣ ಸಂದೇಹ ಇದೆ ನಾವು ಚಿಕ್ಕ ವಯಸ್ಸಿಂದ ನಾವು ಕೇಳ್ಕೊಂಡು ಬಂದಿರೋದು ತೃಣಮಪಿ ನಚಲತಿ ತೇನವಿನ ಅಂತ ಹೌದು ಒಂದು ಹುಲ್ಲು ಕಡ್ಡಿ ಅಲ್ಲಾಡೋಕ್ಕೂ ನಮಗೆ ದೇವರೇ ಪ್ರೇರಣೆ ಕೊಡಬೇಕು ಪ್ರತಿಯೊಂದಕ್ಕೂ ದೇವರೇ ಪ್ರೇರಣೆ ಕೆಟ್ಟದ್ದು ಮಾಡೋದಕ್ಕೂ ದೇವರೇ ಪ್ರೇರಣೆ ಅಂದ್ಕೊಳ್ಬೋದು ಒಳ್ಳೇದು ಮಾಡೋಕ್ಕೂ ದೇವರೇ ಪ್ರೇರಣೆ ಅದನ್ನು ನಾವು ನಂಬಿಕೊಂಡೇ ಬೆಳೆದಿದ್ದೀವಿ ಆದರೆ ದೇವಮಾನವಾ ಅಂದ್ಕೊಳ್ಳುವಂಥ ಗಾಂಧೀಜಿ ಇವರಿಗೆ ಯಾಕೆ ಒಳ್ಳೆ ಪ್ರೇರಣೆ ಕೊಟ್ಟ ದೇವರು ಮತ್ತು ಪ್ರಕರಣ ತೆಗೆದುಕೊಂಡ್ರೆ ಆ ರಾಕ್ಷಸಿ ಪ್ರವೃತ್ತಿ ಆ ಕೆಟ್ಟ ಪ್ರೇರಣೆ ಇದೇ ದೇವರು ಬೇರೆ ಬೇರೆ ಯಾತಕ್ಕೆ ಕೊಟ್ಟ ಅಥವಾ ದೇವರು ನಮಗೆ ಒಂದಷ್ಟು ಬುದ್ಧಿ ಮೂಲವಾಗಿ ಒಂದಿಷ್ಟು ಕೊಟ್ಟು ಇದನ್ನು ನಿನಗೆ ಬೇಕಾದ ಹಾಗೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಋಣಾತ್ಮಕವಾಗಿ ಧನಾತ್ಮಕವಾಗಿ ನೀನೇ ಬಳಸ್ಕೊ ಅಂತ ಒಂದು ಸ್ವಲ್ಪ ಎಲ್ಲಾದರೂ ಸ್ವತಂತ್ರ ಕೊಟ್ಟಿದಾನ ಅಂತ ಅಲ್ಟಿಮೇಟ್ಲಿ ಇವರ್ ಕ್ವಶನ್ಸ್ ಬಾಯ್ ಟು ಫ್ರೀ ವಿಲ್ ಅಂಡ್ ಡೆಸ್ಟಿನಿ ಅಥವಾ ಇಚ್ಛಾ ಸ್ವಾತಂತ್ರ್ಯ ಮತ್ತೆ ವಿಧಿ ದೇವರೇ ಎಲ್ಲ ಮಾಡಿದ್ದಿದ್ರೆ ಯಾಕೆ ಹೀಗಿರ್ತಾ ಇತ್ತು ನಮಗೆ ಫ್ರೀ ವಿಲ್ ಅನ್ನೋದು ಇದೆಯಾ ಅಂತ ಇದು ಕ್ಲಾಸಿಕ್ ಕ್ವಶನ್ ಬಹಳ ವರ್ಷಗಳಿಂದ ಶತಶತಮಾನಗಳಿಂದ ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರವೂ ಸಿದ್ಧ ಇದೆ ನಮಗೆ ಸ್ವಾತಂತ್ರ್ಯ ಇದೆ ಅದಕ್ಕೊಂದು ಮಿತಿ ಇದೆ ಸ್ವಾತಂತ್ರ್ಯ ಅನ್ನೋಳಗೆ ಮಿತಿ ಅಂತ ಈಗ ಕೈಗೆ ಸ್ವಾತಂತ್ರ್ಯ ಇದೆ ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ ಇಲ್ಲ ದೇಹದಿಂದ ಹಾರೋದ್ರೆ ಪೂರ್ತಿ ಸ್ವಾತಂತ್ರ್ಯವಾಗಿರ್ತೀನಿ ಅಂತ ಆಗ ಕೈಗೆ ಶಕ್ತಿನೇ ಇರೋದಿಲ್ಲ ಎನರ್ಜಿನೇ ಇರೋದಿಲ್ಲ ಹಾಗಾಗಿ ಸ್ವಾತಂತ್ರ್ಯ ಅನ್ನುವಾಗ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಇದ್ದೇ ಇರುತ್ತೆ ಟುಡೇಸ್ ಫ್ರೀ ವಿಲ್ ವಿಲ್ ಬಿಕಮ್ ಟುಮಾರೋಸ್ ಡೆಸ್ಟಿನಿ ಈ ಹೊತ್ತು ನಾನು ನಿಮ್ಮ ಜೊತೆ ಮಾತಾಡ್ತಾ ಕೂತಿದ್ದೀನಿ ನಾಳೆನೂ ಮಾತಾಡ್ತಾ ಕೂತ್ಕೋತೀನಿ ಅಂತಂದರೆ ನನ್ನ ಫ್ಲೈಟ್ ಹೊರಟೋಗ್ಬಿಡುತ್ತೆ ಹೀಗಾಗಿ ನನಗೆ ಇವತ್ತು ಎಷ್ಟು ಹೊತ್ತು ಬೇಕಾದರೂ ಕಳೆಯೋದಕ್ಕೆ ಸಮಯ ಇದೆ ನಾಳೆ ಇಲ್ಲ ಆದರೆ ನಾನು ನಾಳೆಗೂ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಐ ಹ್ಯಾವ್ ಟು ಫೇಸ್ ದಿ ಮ್ಯೂಸಿಕ್ ಈ ಅರ್ಥದಲ್ಲಿ ಈ ಹೊತ್ತಿನ ನಮ್ಮ ಫ್ರೀ ವಿಲ್ ವಿಲ್ ಬಿಕಮ್ ಟುಮಾರೋ ಫೇಟ್ ಅನ್ನುವಂತೆ ಮತ್ತು ಇನ್ನು ಸತ್ಪ್ರೇರಣೆ ದುಷ್ಪ್ರೇರಣೆ ಅಂತಂದ್ರೆ ದೇವರು ಯಾವ ಒಳ್ಳೆಯದು ಕೆಟ್ಟದ್ದು ಪ್ರೇರಣೆಯನ್ನು ಕೊಡೋದಲ್ಲ ಎಲ್ಲವನ್ನೂ ಅವನು ಕೊಟ್ಟಿದ್ದಾನೆ ಆಯ್ಕೆ ನಮಗೆ ಕೊಟ್ಟಿದ್ದಾನೆ ದುರ್ಯೋಧನನ ಮಾತಾಯಿತು ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಂ ಯಧರ್ಮಂ ನಶಮೇ ನಿವೃತ್ತಿ ಕೇನಾಪಿ ದೇವಿಯೇನ ಹೃದಯ ಸ್ಥಿತಿಯೇನ ಯಥಾ ನೀಕ್ತೋಸ್ಮಿ ತಥಾ ಕರೋಮಿ ಅಂತ ನನಗೆ ಒಳ್ಳೇದೇನು ಅಂತ ಗೊತ್ತಿದೆ ಒಳ್ಳೆಯದ್ರಲ್ಲಿ ಮನಸ್ಸಿಲ್ಲ ನನಗೆ ಕೆಟ್ಟದ್ದೇನು ಅಂತ ಗೊತ್ತಿದೆ ಅದನ್ನು ಬಿಡೋಕ್ಕಾಗ್ತಾ ಇಲ್ಲ ಯಾವುದೋ ದೇವರು ಒಳಗಿದ್ದು ಮಾಡ್ತಾ ಇದ್ದಾನೆ ಹಾಗಂದರೆ ಆ ದೇವರೇ ಭೀಮನ ಗದೆಯ ಮೂಲಕ ನಿನ್ನ ತೊಡೆಯನ್ನು ಮುರಿಸಿದ್ದಾನೆ ತೆಪ್ಪ ಕೂತ್ಕೊ ಕೂತ್ಕೊಂಡು ಆ ದುರ್ಯೋಧನ ಬೈದಾ ಬೈದ ಬೈದ ಪಾಂಡವರನ್ನ ನೀವು ಸ್ಮಶಾನವನ್ನು ಆಳಿ ನಾನು ವೀರಸ್ವರ್ಗಕ್ಕೆ ಹೋಗ್ತೀನಿ ಮಣ್ಣು ತಿಂತೀನಿ ಮಸಿ ತಿಂತೀನಿ ಅಂತ ಏನೇನೋ ಬಾಯಿಗೆ ಬಂದಂಗೆಲ್ಲ ಆಡ್ದ ಅಂದರೆ ಎಲ್ಲವೂ ದೇವ್ರ ಇಚ್ಛೆ ಅಂತಂದ ಮೇಲೆ ನಮ್ಮ ನಮ್ಮಿಚ್ಛೆನ ಹಿಂದಿನ ಹಿಡನ್ ಅಜೆಂಡಾಗಿ ಇಡ್ತೀವಿ ಅದು ಎಷ್ಟೋ ಬಾರಿ ನಾವು ಮಾಡಿರ್ತೀವಿ ಆ ಕಾರಣದಿಂದ ಎಷ್ಟೋ ಬಾರಿ ಭಗವದ್ ಅಂತ ನಾವು ನಡಿತೀವಿ ಎನ್ನುವಾಗಲೇ ಅದು ಇಚ್ಛೆಯೇ ಆಗಿರಲಿ ಅಂತಲೂ ಒಂದು ಇರುತ್ತೆ ಒಳಗಡೆ ಅದನ್ನು ಕಳ್ಕೊಳ್ಬೇಕು ಕಳ್ಕೊಳ್ಳೋಕ್ಕಾಗಲ್ಲ ಅಂದರೆ ಒಪ್ಪಿಗೆ ನಾನು ನನಗೂ ಒಂದು ಇಚ್ಛೆ ಇದೆ ಅದರ ಪ್ರಕಾರ ಕೆಲಸ ಮಾಡ್ತೀನಿ ಆಗಲಿ ನೋಡೋಣ ಅಂತ ಸಕಾಮವಾಗಿ ಆದರೂ ಮಾಡಬೇಕಾಗುತ್ತದೆ ನಿಷ್ಕಾಮ ಆಗದೇ ಇದ್ರೆ ಸಕಾಮವಾಗಾದರೂ ಮಾಡಲೇಬೇಕಾಗುತ್ತದೆ ಅನ್ನೋದಕ್ಕೆ ಬಂದಿಲ್ಲತ್ತೆ ನಮಸ್ಕಾರ ಹಾಂ ಇದು ಸಸ್ಯಾಹಾರಿ ಮತ್ತು ಮಾಂಸಾಹಾರ ಕ್ಯಾಟಗರೈಸೇಷನ್ ಯಾವಾಗ ಬಂದಿತ್ತು ನಾನು ಎಲ್ಲ ಓದಿದ್ದ ನೆನಪು ಹಿಂದೆ ಋಷಿಮನೆಗಳು ಕೂಡ ಮಾಂಸಾಹಾರ ತಿನ್ನುತ್ತಿದ್ರು ಅಂತೇಳಿ ಹಾಂ ಎಲ್ಲಾದರೂ ಉಲ್ಲೇಖ ಇದೆಯಾ ಈ ಬಗ್ಗೆ ಎಕ್ಸಾಕ್ಟ್ ಯಾವಾಗ ಡಿವಿಷನ್ ಸ್ಟಾರ್ಟ್ ಆಯಿತು ಮತ್ತು ಏನು ಅದರ ಉದ್ದೇಶ ಅಂತೇಳಿ ಇಂದು ಬೆಳಗ್ಗೆ ಇದರ ಬಗ್ಗೆ ಯೋಗಾನಂದ ಅವ್ರ ಜೊತೆ ವಿಶೇಷವಾಗಿ ಮಾತಾಡ್ತಾ ಇದ್ದೆ ಎಷ್ಟೋ ಜನಕ್ಕೆ ಹೇಳಿದ್ರೆ ಆಗ್ಬೋದು ಮೂರ್ಛೆ ಹೋಗ್ಬೋದು ಶೈತ್ಯೋಪಚಾರ ಎಲ್ಲ ಮಾಡಬೇಕಾಗಿ ಬರ್ಬೋದು ಅಂತ ಆದರೆ ಈ ಹೊತ್ತಿಗೆ ಈ ಪ್ರಶ್ನೆ ಬಂದುಬಿಡುತ್ತೆ ಅಂತ ಗೊತ್ತಿರಲಿಲ್ಲ ಸತ್ಯ ಏನಿದೆ ಅದನ್ನು ಹೇಳ್ತೀನಿ ವೇದಗಳಲ್ಲಿ ಇತಿಹಾಸ ಪುರಾಣಗಳಲ್ಲಿ ಮಾಂಸಾಹಾರದ ಉಲ್ಲೇಖ ಇದೆ ಮಾಂಸವನ್ನು ಬಳಸ್ತಕ್ಕಂಥ ಯಜ್ಞಗಳು ಇದ್ದವು ಪಶು ಬಲಿಯನ್ನು ಮಾಡುವಂಥದ್ದು ಆಗಿಲ್ಲದೇ ಇದ್ದದ್ದು ಇದ್ದುವು ಅಂತ ಗೊತ್ತಾಗುತ್ತದೆ ಮತ್ತು ಮಾಂಸ ಮದ್ಯ ಇತ್ಯಾದಿಗಳು ನಮ್ಮ ಪರಂಪರೆಯಲ್ಲಿ ಇದ್ದದ್ದು ಹೌದು ಮನುವೆ ಹೇಳ್ತಾರೆ ನಮ್ಮ ಮಾಂಸ ಭಕ್ಷಣೆಯೇ ದೋಷ ನಮ್ಮದ್ಯೇ ನಚ ಮೈಥುನೆ ರೇಷಾ ಭೂತಾನಾಮ ನಿವೃತ್ತಿಸ್ತು ಮಹಾಫಲ ಇವೆಲ್ಲ ಇವೆ ಆದರೆ ಇವನ್ನು ಮೀರುವುದು ಒಳ್ಳೆಯದು ಇದು ತಪ್ಪಿಲ್ಲ ಆದರೆ ಮೀರುವುದು ಒಳ್ಳೆಯದು ಅಂತ ಹೀಗಾಗಿ ಸಸ್ಯಾಹಾರ ಮಾಂಸಾಹಾರ ಎರಡೂ ಇತ್ತು ಅಂತ ವೇದ ವಿಧಿಗಳಿಂದಲೂ ಗೊತ್ತಾಗುತ್ತದೆ ವೇದ ಭಾಷ್ಯಕಾರರೆಲ್ಲ ಬರೆದಿದ್ದಾರೆ ಇದು ಇಲ್ಲ ಅಂತ ಒಂದು ಪ್ರೂವ್ ಮಾಡೋ ಪ್ರಯತ್ನ ಮಾಡಿದ್ದು ಒಂಥರ ಫ್ಯೂಟೈಲ್ ಎಫರ್ಟ್ ಮಾಡಿದ್ದು ಆರ್ಯ ಸಮಾಜ ಸ್ಥಾಪಕರಾದ ದಯಾನಂದ ಸರಸ್ವತಿಗಳು ಆ ಕಾಲದ ಒಂದು ಬ್ರಿಟಿಷರು ನಮ್ಮ ಮತವನ್ನು ತುಂಬ ಗೇಲಿ ಮಾಡ್ತಾ ಇದ್ದಿದ್ದರಿಂದ ಅದರ ವಿರೋಧವಾಗಿ ಹೇಳಬೇಕು ಅಂತ ಈ ಥರ ಆಕ್ಷೇಪ ಮಾಡ್ತಾ ಇದ್ದರು ನಿಮ್ಮಲ್ಲಿ ನಾನ್ ವೆಜಿಟೇರಿಯಂ ಇದೆ ನೋಡಿ ಬಿ ಇಟ್ಟಿಂಗ್ ಇದೆ ಅಂತೆಲ್ಲ ಹೇಳ್ತಾ ಇದ್ರಿಂದ ಇಲ್ಲ ಅಂತ ಅವರು ಕಷ್ಟಪಟ್ಟು ಶೀರ್ಷಾಸನ ಹಾಕಿದ್ರು ಈಗ ಬೇಕಿಲ್ಲ ಇಡೀ ಪರಂಪರೆ ಇವೆರಡೂ ಇತ್ತು ಅಂತ ತೋರ್ಪಡಿಸುತ್ತದೆ ರಾಮಾಯಣ ಮಹಾಭಾರತಾದಿಗಳು ಯಥೇಷ್ಟವಾಗಿ ಬರುತ್ತದೆ ಐ ಆಮ್ ನಾಟ್ ಗೋಯಿಂಗ್ ಟು ದ ಡೀಟೇಲ್ಸ್ ಇವೆಲ್ಲ ಇದ್ದದ್ದು ಹೌದು ಆದರೆ ಅವನ್ನು ಮೀರುವ ಪ್ರಯತ್ನ ಮಾಡೋದು ತುಂಬ ಒಳ್ಳೆಯದು ಅಂತ ಮತ್ತೆ ಮತ್ತೆ ಹೇಳಿದ್ದು ಉಂಟು ಅಂದರೆ ಏನು ಇಷ್ಟೇ ತಾತ್ಪರ್ಯ ಎರಡೊಳಗೂ ಹಿಂಸೆ ಇದೆ ಸಸ್ಯಾಹಾರದಲ್ಲಿ ಹಿಂಸೆಯ ಪ್ರಮಾಣ ಕಡಿಮೆ ಯಾಕೆಂದರೆ ಮಾಂಸಾಹಾರಿಗಳು ಸಸ್ಯದ ಮೇಲೆ ಬದುಕಿ ಆ ಮಾಂಸ ನಮಗೆ ಬರುವಂಥದ್ದಾಗುತ್ತದೆ ಹೀಗಾಗಿ ಡಬಲ್ ಹಿಂಸೆ ಆಗುತ್ತೆ ಟೂ ಲೆವೆಲ್ಸಲ್ಲಿ ಹಿಂಸೆ ಆಗುತ್ತದೆ ಅದನ್ನು ಒಂದು ಲೆವೆಲ್ಗೆ ಕರ್ಟೈಲ್ ಮಾಡಬಹುದು ಮತ್ತು ನಮಗೆ ಗೊತ್ತಿರುವಂತೆ ಮಾಂಸಾಹಾರಕ್ಕಾಗಿ ಎಷ್ಟು ಸಸ್ಯಾಹಾರ ವಿನಿಯೋಗವಾಗುತ್ತದೆ ಅಂತ ನೋಡಿದಾಗ ನಮಗೆ ಅಲ್ಲಿರ್ತಕ್ಕಂಥ ಹೈ ಎನರ್ಜಿ ಮೆಟೀರಿಯಲ್ ಅಂತ ಕರಿತೀವಿ ಎನಿ ಹೈ ಎನರ್ಜಿ ಮೆಟೀರಿಯಲ್ ಕಾಂಟ್ರಿಬ್ಯೂಟ್ಸ್ ಮೋರ್ ಟು ಎಂಟ್ರೋಪಿ ಅಂತ ವಿಜ್ಞಾನ ಹೇಳ್ತದೆ ಎಂಟ್ರೋಪಿ ಇಸ್ ದ ಮೆಜರ್ ಆಫ್ ಡಿಸಾರ್ಡರ್ ಆ್ಯಂಡ್ ಎನರ್ಜಿ ಲಾಸ್ ಅನ್ ಅಕೌಂಟಬಿಲಿಟಿ ಆಫ್ ಎನರ್ಜಿ ಅಂತೆಲ್ಲ ಸೈನ್ಸಲ್ಲಿದೆ ಈ ಕಾರಣದಿಂದ ಮಾಂಸಾಹಾರಕ್ಕಿಂತ ಸಸ್ಯಾಹಾರ ಹೆಚ್ಚು ಲೋಕಕ್ಕೆ ಉಪಯೋಗಕಾರಿ ಇಟ್ ಪೋಸ್ಟ್ಪೋನ್ಸ್ ಹೀಟ್ ಡೆತ್ ಆರ್ ಎನರ್ಜಿ ಲಾಸ್ ಅಂತನ್ನುವಂಥದ್ದು ಆಗುತ್ತೆ ಇನ್ ಎನಿ ಸಿಸ್ಟಮ್ ವಿ ಹ್ಯಾವ್ ಎನರ್ಜಿ ಲಾಸ್ ಹೀಟ್ ಎಡೆತ್ ಅಂತ ಕರೀತಾರೆ ಥರ್ಮೋಡೈನಮಿಕ್ಸ್ನಲ್ಲಿ ಅದಿದೆ ಬಟ್ ಇಟ್ ವಿಲ್ ಬಿ ಪೋಂಡ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್ ಅಂತ ಇದೂ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಈ ಹೀಟ್ ಎಡೆತ್ ಅಂತ ಬರದೇ ಇದ್ದರೂ ಆ ತತ್ವ ಇದೆ ಅಂತ ಗೊತ್ತಾಗುತ್ತದೆ ಆದರೆ ಯಾರಿಗೆ ಯಾವ ಆಹಾರ ಒಗ್ಗಿ ಬಂದಿದೆಯೋ ಅದನ್ನು ದೇವರಿಗೆ ನಿವೇದನೆ ಮಾಡುವುದು ಉಂಟು ತದನ್ನಾಸ್ತಸ್ಯ ದೇವತಾ ಅನ್ನುವುದು ಉಂಟು ನಮ್ಮಲ್ಲಿ ಮಾಂಸಾಹಾರಿಗಳನ್ನು ಕೀಳಾಗಿಂದು ಕಾಡಲಿಲ್ಲ ಅವರು ಕೀಳಾಗಿ ಯಾರನ್ನೂ ಕಾಣಬಾರದು ಅಂತ ಇರತಕ್ಕಂಥದ್ದು ಈ ಸಸ್ಯಾಹಾರದ ಕಡೆಗೆ ಬರುವುದು ನಿವೃತ್ತಿ ಬರೀ ಮಾಂಸಾಹಾರ ಇತ್ಯಾದಿಗಳು ಮಾತ್ರವಲ್ಲ ಆಹಾರ ಅನ್ನೋದಕ್ಕೆ ಇನ್ನು ದೊಡ್ಡದಾಗಿದೆ ಆಹ್ರಿಯತ ಇತ್ಯಾಹಾರ ಅಂತ ಕಿವಿಯಿಂದ ಕಣ್ಣಿಂದ ಮೂಗಿಂದ ಈ ಪಂಚೇಂದ್ರಿಯಗಳಿಂದ ನಾವು ಒಳಗೆ ಏನು ತೆಗೆದುಕೋತೀವಲ್ಲ ಅದೆಲ್ಲವೂ ಆಹಾರ ಅಂತ ಈ ಆಹಾರದಲ್ಲಿ ಶುದ್ಧಿ ಇಟ್ಕೊಳ್ಳಿದ್ರೆ ಒಳ್ಳೆಯದನ್ನು ನೋಡಿ ಒಳ್ಳೆಯದನ್ನು ಕೇಳಿ ಕಡಿಮೆ ಬಳಸಿ ಜಗತ್ತನ್ನು ಯೂಸ್ಲೆಸ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಮೋರ್ ಅನ್ನುವ ಅರ್ಥದಲ್ಲಿ ಅಂತನ್ನೋದು ಗೊತ್ತಾಗುತ್ತೆ ಅಲ್ಲ ನಾನು ಕೇಳಿದ್ ಯಾರು ಪಯೋನಿಯರ್ ಯಾರು ಯಾರು ಇನಿಷಿಯೇಟ್ ಮಾಡಿದ್ದು ಅಂತೇಳಿ ಏನಾದ್ರು ಉಲ್ಲೇಖ ಅಥವಾ ಇಟ್ಟಿದ್ರೆ ತುಂಬಾ ಜನ ಇದು ಬುದ್ಧಿಸಂ ಮತ್ತೆ ಜೈನಿಸಂ ಇಂದ ಬಂತು ಅಂತಾರೆ ಅಲ್ಲ ಅದಕ್ಕೂ ಮುಂಚೆಯೇ ಸಸ್ಯಾಹಾರದ ಬಗ್ಗೆ ಎಂಫಸಿಸ್ ಇತ್ತು ಉಪನಿಷತ್ತುಗಳಲ್ಲಿಯೇ ಇತ್ತು ವೇದದಲ್ಲಿಯೇ ಇತ್ತು ಅಂತ ಅನ್ನೋದು ಗೊತ್ತಾಗುತ್ತದೆ ಇವರು ಮಾಡಿದ್ರು ಅಂತ ಯಾರು ನಮ್ಮಲ್ಲಿ ನಾನು ಸಾಧನೆ ಮಾಡಿದೆ ಅಂತ ಶಿಲಾಶಾಸನ ಕೆತ್ತಿಕೊಳ್ಳಲ್ಲ ಟ್ರೆಡಿಷನ್ನಲ್ಲಿದೆ ಅಂತ ಗೊತ್ತಾಗುವುದು ಒಂದು ಲಾಸ್ಟ್ ಕ್ವೆಶನ್ ಕೃಷ್ಣ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಯಾಕಂದರೆ ಪಲಂ ಪುಷ್ಪಂ ತೋಯಂ ಅಂತೇಳಿ ಅಥವಾ ಆ ಶ್ಲೋಕದಲ್ಲಿ ನೋಡಿದರೆ ಕೆಲವರು ಹೇಳ್ತಾರೆ ಅದನ್ನು ಹಿಡ್ಕೊಂಡು ಕೃಷ್ಣ ವೆಜಿಟೇರಿಯನ್ ಆ್ಯಂಡ್ ಹಿ ಲೈಕ್ಸ್ ವೆಜಿಟೇರಿಯನ್ ಅಂತೇಳಿ ಬೇಸಿಕಲಿ ಅವನು ಯಾದವ ಸೊ ಈಗ ಯಾದವರು ನೋಡಿದರೆ ಅವರೆಲ್ಲ ಐ ಹೋಪ್ ದೇ ಆರ್ ನಾನ್ ವೆಜಿಟೇರಿಯನ್ಸ್ ಸೊ ವಾಟ್ ಇಸ್ ಕೃಷ್ಣ ಸಸ್ಯಾಹಾರ ಮಾಂಸಾಹಾರ ಎರಡೂ ತಗೋತಾ ಇದ್ದ ಮದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದ ಕ್ಷತ್ರಿಯ ಇದಕ್ಕೆಲ್ಲದಕ್ಕೂ ಎಂಟೈಟಲ್ಡ್ ಅನ್ನುವಂಥದ್ದು ಇದ್ದದ್ದೇ ಆಗಿತ್ತು ಮಹಾಭಾರತ ಸಾಕ್ಷಿಯಾಗಿದೆ ರಾಮ ಬಾರ್ಬಿಕ್ಯೂ ಮಾಡಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಸೀತೆಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾ ಇದ್ದ ಅಂತ ರಾಮಾಯಣದಲ್ಲೆಲ್ಲ ಇದೆ ಇಷ್ಟು ಮಾತ್ರದಿಂದ ರಾಮ ಸೀತೆಯರ ಮೇಲೆ ಕೃಷ್ಣನ ಮೇಲೆ ಗೌರವ ಕಳ್ಕೊಳ್ಳೋದು ಅಥವಾ ಅವರು ನಾನ್ ವೆಜಿಟೇರಿಯನ್ಸ್ ಆದರೂ ಅದರಿಂದ ತುಂಬ ಸಂತೋಷ ಅಂತ ಹೆಮ್ಮೆ ಪಡುವುದು ಏನೂ ಬೇಕಿಲ್ಲ ಫುಡ್ ಈಸ್ ಎ ಸೆಕೆಂಡ್ರಿ ಥಿಂಗ್ ಅಂತ ಅನ್ನುವುದನ್ನು ನಾವು ನೋಡಬೇಕು ಅಲ್ಲ ಕರೆಕ್ಟ್ ಬೇಸಿಕಲಿ ವೆಜಿಟೇರಿಯನಿಸಮ್ ಕಂಪ್ಲೀಟ್ಲಿ ಒಳ್ಳೆಯದು ಬಹಳ ದೊಡ್ಡದು ಆದರೆ ಸುಳ್ಳಿನ ಮೇಲೆ ಎಂದೂ ಸತ್ಯವನ್ನು ಕಟ್ಟೋಕ್ಕಾಗೋಲ್ಲ ಅಲ್ಲಿ ಇಂಟರ್ಪ್ರಿಟೇಷನ್ಸ್ ದೇ ಆರ್ ಆಲ್ ವೆರಿ ಸ್ಟ್ರೈನ್ಡ್ ಇಂಟರ್ಪ್ರಿಟೇಷನ್ಸ್ ಎಫರ್ಟೆಡ್ ಆಗಿ ಶೀರ್ಷಾಸನ ಹಾಕುವುದಾಗುತ್ತದೆ ನಾನು ಗ್ಲೇರಿಂಗ್ ಆಗಿರ್ತಕ್ಕಂಥ ಎವಿಡೆನ್ಸಸ್ ನೇರವಾಗಿ ಕೊಡ್ತಾ ಇದ್ದೀನಿ ಫ್ರಮ್ ದಿ ಒರಿಜಿನಲ್ಸ್ ಐ ಆಮ್ ರೆಡಿ ಫಾರ್ ಎನಿ ಡಿಬೇಟ್ ಅಟ್ ಎನಿ ಟೈಮ್ ವಿತ್ ಎನಿ ಬಡಿ ನಮಸ್ಕಾರ ಹಾ ಮೂರು ದಿವಸದಿಂದ ಮೂರು ಸಂಜೆ ನಿಮ್ಮ ಜ್ಞಾನ ಭಂಡಾರವನ್ನ ಕೇಳಿ ನಮಗೆ ತುಂಬ ಖುಷಿಯಾಗಿದೆ ನಮ್ಮ ನಾವು ಕೇಳಿದ್ದನ್ನೆಲ್ಲ ನಮಗೆ ಟ್ರಾನ್ಸ್ಫರ್ ಮಾಡೋಕೆ ಇಲ್ಲ ನಮ್ಮ ಮಕ್ಕಳಿಗೆ ನಾನು ನನ್ನ ಮಗಂಗೆ ಹೇಳ್ತಾ ಇದ್ದೆ ಬಂದಿದ್ದಾರೆ ಮಗ ಯಾರೋ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ನೀನು ಸಾಯಂಕಾಲ ಸಂಧ್ಯಾ ವಂದನೆ ಮಾಡಬೇಕು ನಿನ್ನ ಹತ್ರ ಇರುವ ಜನಿವಾರದ್ದು ಮಹತ್ವ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದರು ಏನಮ್ಮ ಹೆಸರು ಹಾಗಾದ್ರೆ ಈಗಲೇ ಗೂಗಲ್ ಮಾಡ್ತೀನಿ ಅಂತ ಹೇಳ್ದ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮಿಷ್ಟು ನಾಲೆಜನ್ನು ಯಂಗರ್ ಜನ್ರೇಷನ್ಗೆ ಟ್ರಾನ್ಸ್ಫರ್ ಮಾಡುವಂಥ ಏನಾದರೂ ಐಡಿಯಾ ಇಟ್ಕೊಂಡಿದ್ದೀರಾ ಅಥವಾ ಏನಾದರೂ ಆ ಥರ ಇದೆಯಾ ದಿಸ್ ಈಸ್ ಮೈ ವೇ ಕೇಳದವರಿಗೆ ಹೇಳ್ತೀನಿ ನಚಾನ್ಯಾಯೇನ ಪೃಚ್ಛತಃ ಜಾನನ್ನಪಿಹಿ ಮೇಧಾವಿ ಆಚರೇತ್ ಅಂತ ಮನು ಹೇಳ್ತಾನೆ ಕೇಳದೆ ಮೇಲೆ ಬಿದ್ದು ಹೇಳ್ಕೊಂಡು ಹೋಗಬಾರ್ದು ಅನ್ಯಾಯವಾಗಿ ಕೇಳಿದ್ರೆ ಜಸ್ಟ್ ಫಾರ್ ಐಡಲ್ ಕ್ಯೂರಿಯಾಸಿಟಿ ಕೆಣಕೋದಕ್ಕೆ ಕೇಳಿದ್ರು ಹೇಳಬಾರ್ದು ತಿಳಿದರೂ ಪದ್ದನಂಗೆ ಇರಬೇಕು ಅಂತ ಕಷ್ಟ ದಿಸ್ ಐಡಿಯಲ್ ಸಮ್ ಹೋ ಐ ಆಮ್ ಟ್ರೈಯಿಂಗ್ ಟು ಮೀಟ್ ಇಟ್ ಅಂತ ಹಾಗಾಗಿ ನನ್ನ ಮಿತಿನಲ್ಲಿ ಏನು ಸಾಧ್ಯವೋ ಅದನ್ನು ಮಾಡ್ಕೊಂಡು ಬಂದಿದ್ದೀನಿ ಒಂದಷ್ಟು ಮಾತಾಡ್ತೀನಿ ಒಂದಷ್ಟು ಬರೀತೀನಿ ಇಲ್ಲ ಬ್ಲಾಗ್ ಹಾಗೇನಾರ ಇದೆಯಾ ಇಲ್ಲ ಒಂದು ಏನಂದರೆ ನಾನು ಒಂಥರ ಎ ಸರ್ಟಿಫಿಕೇಟ್ ಸಿನಿಮಾ ತರಹ ಫಾರ್ ಅಡಲ್ಟ್ಸ್ ಓನ್ಲಿ ಅಂತ ನಾನು ತುಂಬ ಸಿಂಪಲ್ಲಾಗಿ ಮೇಡ್ ಈಸಿಯಾಗಿ ಎಲ್ಲ ಇದು ಮಾಡೋಲ್ಲ ನನ್ನ ಬರವಣಿಗೆ ಕಷ್ಟ ಅಂತ ತುಂಬ ಜನ ಬಡ್ಕೋತಾರೆ ಬೈಕೋತಾರೆ ನನ್ನ ಮಾತುಗಳು ಸ್ವಲ್ಪ ಸಿಂಪಲ್ ಆಗಿರುತ್ತೆ ಅಂತಂತಾರೆ ನನ್ನ ಮಾತಲ್ಲಿ ಸಿಂಪ್ಲಿಫೈಡ್ ಆಗಿ ಹೇಳಬೇಕು ಬರವಣಿಗೆಯಲ್ಲಿ ಡೆನ್ಸ್ ಆಗಿ ಕಾಂಪ್ಯಾಕ್ಟ್ ಆಗಿ ಬರೀಬೇಕು ಬರವಣಿಗೆಯಲ್ಲಿ ಚಿಕ್ಕದಾಗಿ ಬರೀಬೇಕು ಮಾತು ವಿಸ್ತಾರವಾಗಿ ಹೇಳಬೇಕು ಮಾತಿನಲ್ಲಿ ಮೆಟೀರಿಯಲ್ ಲಾಸ್ ಜಾಸ್ತಿ ಇರೋದಿಲ್ಲ ಬರವಣಿಗೆಯಲ್ಲಿ ಪೇಪರಲ್ಲಿ ತುಂಬ ಕಾಡುಗಳು ನಾಶ ಆಗುತ್ತೆ ಅಂತ ಕಡಿಮೆ ಬರೆಯೋಣ ಅಂತ ಅಂದುಕೊಂಡಿದ್ದೀನಿ ಹಾಗಾಗಿ ಸಂಗ್ರಹವಾಗಿ ಬರಿತೀನಿ ಸಂಗ್ರಹವಾಗಿ ಬರೆದಾಗ ಸೂತ್ರ ರೂಪದಲ್ಲಿ ಕ್ಯಾಪ್ಸೂಲ್ ಫಾರ್ಮಲ್ಲಿ ಬರೆದ್ರೆ ತುಂಬ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಹಾಗೇನೋ ಒಂದು ಮಾಡ್ಕೊಂಡು ಹೋಗ್ತೀನಿ ನಾನು ಜಗತ್ತನ್ನು ಉದ್ಧಾರ ಮಾಡೋಕ್ಕೆ ನಾನು ಯಾರು ನನಗೇನು ತಿಳಿದಿದೆ ನನಗೆ ಯಾವುದು ಪ್ರಯೋಜನಕಾರಿಯಾಗಿದೆ ವಾಟ್ ಐ ಫೌಂಡ್ ಔಟ್ ಬೆಟರ್ ಥಿಂಗ್ಸ್ ಅಂತ ಅನಿಸಿದೆ ಅದನ್ನು ಹೇಳೋದಕ್ಕೆ ನೋಡ್ತೀನಿ ಏನೋ ಒಂದಷ್ಟು ಜನ ಚಿಕ್ಕ ವಯಸ್ಸಿನವರು ಸ್ನೇಹಿತರು ಹತ್ತಿರಕ್ಕೆ ಬರ್ತಾರೆ ಜೊತೆ ಬಿಟ್ಟು ಐ ಹ್ಯಾವ್ ಎನಿ ಮತ್ತೊಂದು ಚಿಕ್ಕ ಕ್ವೆಶನ್ ಈಗ ಮುಂಚಿನ ಕಾಲದಲ್ಲಿ ಅಮ್ಮನವರೆಲ್ಲ ಮನೆಯಲ್ಲೇ ಕೂತ್ಕೊಳ್ತಾ ಇದ್ರು ಮಕ್ಕಳು ಶಾಲೆಯಿಂದ ಬರ್ತಾ ಮನೇಲಿ ಬಾಗಿಲ ಓಪನ್ ಮಾಡ್ತಾ ಇದ್ರು ಅನ್ನ ಕೊಡ್ತಾ ಇದ್ರು ಪ್ರೀತಿಯಿಂದ ನೋಡ್ತಾ ಇದ್ರು ನಮ್ಮಮ್ಮ ಯಾವತ್ತೂ ಪರೀಕ್ಷೆ ಇದ್ರೆ ಮನೆಯಲ್ಲೇ ಇರ್ತಾ ಇದ್ರು ಹಾಗೆಲ್ಲ ಇರುತ್ತೆ ಈಗಿನ ಕಾಲದಲ್ಲಿ ಎಲ್ಲಾನು ಔಟ್ಸೋರ್ಸಿಂಗ್ ಆಗ್ತಾ ಇದೆ ಮೋಸ್ಟ್ಲಿ ನಾವೆಲ್ಲ ಕೆರಿಯರ್ ವುಮನ್ ಇರ್ತಾರೆ ಅವರಿಗೆ ನಿಮ್ಮದೇನಾದರೂ ಸ್ಪೆಷಲ್ ಮೆಸೇಜ್ ಇದೆಯಾ ನಾನು ಯಾವತ್ತೂ ಯಾರಿಗೂ ಮೆಸೇಜಸ್ ಕೊಟ್ಟವನಲ್ಲಮ್ಮ ನಾನು ಹೇಳಿದ್ದೀನಿ ಐ ಆಮ್ ನೀ ಎ ಸೇಜ್ ನ ಗಿವಿಂಗ್ ಎನಿ ಮೆಸೇಜ್ ಎರಡು ನಂದಲ್ಲ ಏನಂದರೆ ವಿ ಆರ್ ಅವರ್ ಪ್ರಿಯಾರಿಟೀಸ್ ಇಫ್ ಯು ಚೂಸ್ ಒನ್ ಯು ಹ್ಯಾವ್ ಟು ಲಿವ್ ದಿ ಅದರ್ ಈಗ ನಾನು ಈ ನೀರಿನ ಬಾಟ್ಲು ತಗೊಂಡ್ರೆ ಇನ್ನೊಂದು ಕೈನಲ್ಲಿ ಈ ಪುಸ್ತಕ ತಗೊಂಡ್ರೆ ಈ ಹಾರ ತೊಗೊಳಕ್ಕಾಗಲ್ಲ ಈ ಒಂ ಖಾರ ಏನು ಮಾಡೋದು ಅಂದರೆ ಇಫ್ ಯು ಚೂಸ್ ಎ ಥಿಂಗ್ ಯು ಶುಡ್ ಬಿ ರೆಡಿ ಟು ಲೂಸ್ ಅದರ್ ಥಿಂಗ್ ಎಲ್ಲ ತೊಗೋಬೇಕು ಅಂತಂದರೆ ಎಲ್ಲ ಕೈಯಿಂದ ಜಾರ್ ಬಿದ್ದು ಹೋಗ್ಬಿಡುತ್ತೆ ಸೊ ನಮಗೆ ಅದು ಬೇಕಾದದ್ದು ಯಾವುದೋ ಸಂದರ್ಭಕ್ಕಾಗಿ ಯಾವುದೋ ಪ್ರಿಯಾರಿಟಿಸನ್ನ ನಾವು ಇಟ್ಕೊಂಡು ಮಾಡ್ಕೋತೀವಿ ಇನ್ ಇಫ್ ಯು ಸೇ ಎನಿ ಇಂಡಿವಿಜುವಲ್ ಕೇಸ್ ಇಫ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಆ್ಯಂಡ್ ಎಂಪತೈಸ್ ದೆನ್ ಐ ಮೇ ಸೇ ಸಮಥಿಂಗ್ ಅಬೌಟ್ ದಟ್ ತುಂಬ ವೇಗಾಗಿ ಈಗ ನಮಗೆ ಇಂಗ್ಲೆಂಡ್ ಬಗ್ಗೆ ಏನನ್ಸುತ್ತೆ ಅಂದರೆ ಏನೋ ಏನೂ ಅನಿಸ್ತಾ ಇಲ್ಲ ಅಂತ ಅನ್ಬೇಕಾಗುತ್ತದೆ ಏಕೆಂದರೆ ಎಲ್ಲದರ ಬಗ್ಗೆ ಕಾಮೆಂಟ್ ಮಾಡೋದು ತುಂಬ ಅಪಾಯಕಾರಿ ಕಷ್ಟ ಕೂಡ ಅನ್ಯಾಯನೂ ಹೌದು ಹೇಳೋದು ಕಷ್ಟ ಯಾರ್ಯಾರಿಗೆ ಯಾವ್ಯಾವ ಥರ ಸಮಸ್ಯೆ ಇರುತ್ತೋ ಹೇಗೆ ಗೊತ್ತಾಗುತ್ತದೆ ತಾಯಿಯಾದವಳು ಕೆಲಸಕ್ಕೆ ಹೋಗದೇ ಇದ್ದರೆ ಮಗುಗೆ ಸ್ಕೂಲ್ ಫೀಸೇ ಕೊಡೋಕ್ಕಾಗೋಲ್ಲ ಅಂತಂದರೆ ಅವಳು ಮನೆಯಲ್ಲೇ ಕೂತ್ಕೊಂಡಿದ್ದು ಆ ಕಂದಾ ಬಾ ಅಂತ ಬಾಗಲು ತೆಗೆದ ತಕ್ಷಣ ನೀನು ನಾನು ತಪ್ಪಿಕೋತ ಇನ್ನಿತ್ತು ಹೀಗೂ ಇರುತ್ತೆ ಸಂದರ್ಭ ಹಾಗಾಗಿ ಏನು ಅಂತ ಅನ್ನೋದನ್ನು ಆ ಇಂಡಿವಿಜುವಲ್ ಕೇಸಲ್ಲಿ ನೋಡಬೇಕಾಗುತ್ತದೆ ಕಷ್ಟ ಇರುತ್ತದೆ ಆ ಕಷ್ಟದಲ್ಲಿ ಒಂದು ಏನಂದರೆ ಜನರಲ್ ಆದ ಅಬ್ಸರ್ವೇಷನ್ ಕಾಮನ್ ಆಗಿ ಹ್ಯೂಮನ್ ಮ್ಯಾನ್ ಕೈಂಡ್ ಇಟ್ ಈಸ್ ಓರಿಯೆಂಟಿಂಗ್ ಮೋರ್ ಟುವರ್ಡ್ಸ್ ಮ್ಯಾಟರ್ ದ್ಯಾನ್ ಟುವರ್ಡ್ಸ್ ಸ್ಪಿರಿಟ್ ಯಾವತ್ತೂ ಸ್ಪಿರಿಟ್ ಕಡೆಗೆ ಹೆಚ್ಚಿದ್ದು ಮ್ಯಾಟ್ರ್ ಕಡೆಗೆ ಕಡಿಮೆ ಇದ್ದರೆ ಒಳ್ಳೆಯದು ಸ್ವಲ್ಪ ಕಷ್ಟ ಆಗುತ್ತದೆ ಆದರೂ ಅದು ಶ್ರೇಷ್ಠ ಅದು ಒಳ್ಳೆಯದು ಕೂಡದ ಮಟ್ಟಿಗೆ ಮಾಡಬೇಕು ಸ್ಪಿರಿಟ್ ಕಡೆಗೆ ಹೆಚ್ಚು ಬಾಲಬೇಕು ಅದಷ್ಟೇ ತತ್ವ ಅದನ್ನೇ ಕಠೋಪನಿಷತ್ತು ಧೀರ ಶ್ರೇಯಯೇವ ವೃಣೀತೆ ಧೀರನಾದನು ಶ್ರೇಯಸ್ಸನ್ನು ಬಯಸ್ತಾನೆ ಪ್ರೇಯಸ್ಸಿಗಿಂತ ಮಿಗಿಲಾಗಿ ಅಂತಂತನಲ್ಲ ಅದರ ಕಡೆಗೆ ಸ್ವಲ್ಪಮಪ್ಯಸರ್ಮಸ ತ್ರಾಯತೆ ಮಹದೋ ಭಯಾತ್ ಅಂತ ಗೀತೆಯಲ್ಲಿ ಹೇಳಿದಂತೆ ಇವನ್ ಎ ಸ್ಮಾಲ್ ಇನ್ಕ್ರಿಮೆಂಟ್ ಟುವರ್ಸ್ ಇಟ್ ಈಸ್ ಬೆಟರ್ ಅಂತ ನೋಡ್ಬೋದು ರಾಧಾ ಈಸ್ ನಾಟ್ ಅಟ್ ಆಲ್ ಮೆನ್ಷನ್ಡ್ ಇನ್ ಓಲ್ಡರ್ ಟೆಕ್ಸ್ ಮಹಾಭಾರತ ಭಾಗವತ ವಿಷ್ಣುಪುರಾಣ ಹರಿವಂಶ ಈ ಯಾವ ಟೆಕ್ಸ್ಟ್ಸಲ್ಲೂ ರಾಧೆಯ ಹೆಸರೂ ಬರೋಲ್ಲ ರಾಧಾ ಫಸ್ಟ್ ಅಪಿಯರ್ಸ್ ಇನ್ ಬ್ರಹ್ಮ ಬ್ರಹ್ಮವಿವರ್ತ ಬ್ರಹ್ಮಾಂಡ ಅಂಡ್ ಸಚ್ ಪುರಾಣಾಸ್ ಮಾಡರ್ನ್ ಸೇ ದಟ್ ದೀಸ್ ಪುರಾಣಾಸ್ ಆರ್ ರೀಸೆಂಟ್ ಇನ್ ಒರಿಜಿನ್ ಅಂತ ವಾಟ್ ಎವರ್ ಮೇ ಬಿ ರಾಧಾ ಈಸ್ ಎ ನೆಟರ್ನಲ್ ಸಿಂಬಲ್ ಆಫ್ ಎಂಬಾಡಿಮೆಂಟ್ ಆಫ್ ಪ್ಯೂರ್ ಲವ್ ಅಂಡ್ ಸಬ್ಮಿಷನ್ ರಾಧೃ ಅನ್ನುವ ಧಾತುವಿನಿಂದ ರಾಧಾ ಅಂತ ಶಬ್ದ ಬಂತು ಶ್ರೇಷ್ಠ ವೆರಿ ಪ್ಯೂರ್ ವೆರಿ ಪಯಸ್ ಆ್ಯಂಡ್ ವೆರಿ ಸಬ್ಲೈವ್ ಅನ್ನುವಂಥ ಅರ್ಥ ಅಂದರೆ ಇಫ್ ಯು ಹ್ಯಾವ್ ಎ ಸ್ಪೆಸಿಫಿಕ್ ರಿಲೇಶನ್ಶಿಪ್ ಬಿಯಾಂಡ್ ದ್ಯಾಟ್ ಎನಿಥಿಂಗ್ ವಿಲ್ ಬಿಕಮ್ ಇರ್ ರೆಲೆಂಟ್ ಇದು ಹಾಗಲ್ಲ ಇಟ್ ಈಸ್ ಫ್ರೆಂಡ್ಶಿಪ್ ಎಟರ್ನಲ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅನ್ನೋದಕ್ಕೆ ಯಾವುದೇ ರಿಲೇಷನ್ಶಿಪ್ ಇರಲ್ಲ ಸಂಬಂಧ ಇಲ್ಲ ಸ್ನೇಹ ಇರುತ್ತದೆ ಈ ಸ್ನೇಹದಲ್ಲಿ ಪೂರ್ಣವಾದ ಸಮರ್ಪಣೆ ಅನ್ನುವ ಅರ್ಥದಲ್ಲಿ ಹೇಳಿದ್ದು ಮತ್ತು ಅಲ್ಟಿಮೇಟ್ಲಿ ಇಟ್ ಈಸ್ ದಿ ಇಂಡಿವಿಜುವಲ್ ಜೀವ ದಟ್ ಈಸ್ ರಾಧಾ ಅಂಡ್ ದಿ ಯೂನಿವರ್ಸಲ್ ಸೋಲ್ ಪರಮಾತ್ಮ ಈಸ್ ಕೃಷ್ಣ ಅಂತ ಇಟ್ ಈಸ್ ದಿ ಇನ್ಕಂಪ್ಲೀಷನ್ ಆಫ್ ಅವರ್ಸಲ್ಸ್ ಈಸ್ ರೆಪ್ರೆಸೆಂಟೆಡ್ ಆಸ್ ರಾಧಾ ಆ್ಯಂಡ್ ದಟ್ ಇನ್ಕಂಪ್ಲೀಷನ್ ಲಾಂಗಿಂಗ್ ಫಾರ್ ಕಂಪ್ಲೀಷನ್ ಈಸ್ ರೆಪ್ರೆಸೆಂಟೆಡ್ ಆಸ್ ದಿ ಇರ್ನಿಂಗ್ ಆಫ್ ರಾಧಾ ಟುವರ್ಡ್ಸ್ ಕೃಷ್ಣ ಅಂತ ಸೊ ಇಟ್ ಆಸ್ ನಥಿಂಗ್ ಟು ಡೂ ವಿತ್ ಎನಿ ಫಿಸಿಕ್ಯಾಲಿಟಿ ಇಟ್ ಈಸ್ ದಿ ಹೈಯೆಸ್ಟ್ ಸಬ್ಲಿಮಿಟಿ ಅಂತ ಗೊತ್ತಾಗುತ್ತದೆ ನಮಸ್ಕಾರ ಇದು ಕೂತ್ರ ಹಾಸ್ಯವಾಗಿ ಇದ್ದು ಅಥವಾ ಸೀರಿಯಸ್ ಆಗಿದ್ದರೆ ಚೆನ್ನಾಗಿರುತ್ತೆ ಇಲ್ಲಿ ಈಗ ಕೃಷ್ಣ ಮಹಾಭಾರತದಲ್ಲಿ ಹೇಳಿದಾನೆ ಯದಾ ಯದಾ ಹಿ ಧರ್ಮಸ್ಯ ಅಂತ ಈಗ ಸಾಕಷ್ಟು ಭಾರತದಲ್ಲಿ ಆ ಥರ ಸ್ಥಿತಿ ಬಂದಿದೆ ನಮ್ಮ ನಾಯಕರ ಹಾಗೆ ಯಾಕೆ ಕೃಷ್ಣನು ಮೌನವಾಗಿದ್ದಾನೆ ಕೃಷ್ಣ ಮೌನವಾಗಿ ಏನೂ ಇಲ್ಲ ನಿಮ್ಮ ಪ್ರಶ್ನೆ ಮೂಲಕ ಮಾತಾಡ್ತಾ ಇದ್ದಾನೆ ನನ್ನ ಉತ್ತರದ ಮೂಲಕ ಕೂಡ ಮಾತಾಡ್ತಾನೆ ಹಾಗಾಗಿ ಭಗವದ್ಗೀತೆಯಲ್ಲಿ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಂತ ನಾನು ಸಕಲ ಜೀವರಾಶಿಗಳ ಅಂತರಂಗದಲ್ಲಿರುವ ಆತ್ಮವೇ ಆಗಿದ್ದೀನಿ ಅಂತ ಹೇಳಿದಾಗ ಯಾಕೆ ಮೌನವಾಗಿದ್ದಾನೆ ಎಲ್ಲ ರೀತಿಯಿಂದಲೂ ನಡವಳಿಕೆ ತೋರ್ಪಡಿಸ್ತಾನೇ ಇದ್ದಾನೆ ಚಟುವಟಿಕೆ ಬಾಡ್ತಾನೇ ಇದ್ದಾನೆ ಹಾಗಾಗಿ ವಿ ಶುಡ್ ನಾಟ್ ವೆಯ್ಟ್ ಫಾರ್ ಎನಿ ಅವತಾರ ಪುರುಷ ಥಾಮಸ್ ಬೆಕೆಟ್ ಒಂದು ಬ್ರೆಕ್ಟ್ ಒಂದು ವೆಯ್ಟಿಂಗ್ ಫಾರ್ ಗೋಡೋ ಅಂತ ಒಂದು ನಾಟಕ ಅಬ್ಸರ್ಡ್ ಪ್ಲೇ ಬರೆದಿದ್ದಾನೆ ಆ ನಾಟಕದಲ್ಲಿ ಗೋಡೋ ಅಂತ ಯಾರೋ ಬರ್ತಾನೆ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಕೊನೆವರೆಗೂ ಒಂದು ಬರೋದೇ ಇಲ್ಲ ಅಷ್ಟೇ ಆ ನಾಟಕ ಆ ಥರ ನಾವು ಇನ್ಯಾರೋ ಬರ್ತಾರೆ ಏನೋ ಉದ್ಧಾರ ಮಾಡ್ತಾರೆ ಅಂತ ಅನ್ನುವುದಲ್ಲ ನಾವೇ ಮಾಡಬೇಕು ನನಗೆ ನಮ್ಮ ಕಾಲೇಜ್ ಡೇಸ್ನ ಒಂದು ಸಂದರ್ಭ ನೆನಪಿಗೆ ಬರುತ್ತೆ ಎಮ್ ಇ ಎಸ್ ಕಾಲೇಜಿನಲ್ಲಿ ಭಗವದ್ ಅಜ್ಜುಕಿ ಎಮ್ ಒಂದು ಸಂಸ್ಕೃತದ ಬಹಳ ತಮಾಷೆಯಾದ ನಾಟಕ ಮಾಡಿದರು ಆ ನಾಟಕ ಮಾಡಿದ್ದಕ್ಕಿಂತ ನನಗೆ ಮುಖ್ಯ ಅದರ ಒಂದು ಬಿಗಿನಿಂಗ್ ಅದನ್ನು ಪ್ರಸ್ತಾವನೆ ಅಂತ ಕರೀತಾರೆ ಸಂಸ್ಕೃತ ನಾಟಕಗಳಲ್ಲಿ ಅಲ್ಲಿ ನಾಲ್ಕು ಜನ ಹುಡುಗಿರ ರಂಗಸ್ಥಳದ ಮೇಲೆ ಬರ್ತಾರೆ ಬಂದು ನಾಲ್ಕು ದಿಕ್ಕಲು ಸೂತ್ರಧಾರ ಸೂತ್ರಧಾರ ಕ್ವಾಸಿ ಕ್ವಾಸಿ ಎಲ್ಲಿದೀಯ ಎಲ್ಲಿದ್ದೀಯಾ ಸೂತ್ರಧಾರ ಅಂತ ಕರೀತಾರೆ ಎಲ್ಲೂ ಬರಲ್ಲ ಸೂತ್ರಧಾರ ಏನು ಮಾಡೋದು ನಾಟಕ ಮಾಡಬೇಕು ನಮ್ಮ ಡೈರೆಕ್ಟರೇ ಇಲ್ವಲ್ಲ ಅಂತ ತಕ್ಷಣವೇ ಒಬ್ಬಳು ಏನು ಯೋಚನೆ ಮಾಡೋದು ಬೇಡ ಅಂತ ಒಂದು ಉತ್ತರಿಯ ತೊಗೊಂಡು ತಲೆಗೆ ಸುತ್ತಕೋತಾಳೆ ಇನ್ನೊಬ್ಬಳು ಬಂದು ಕೊರಳಿಗೆ ಹಾರ ಹಾಕ್ತಾಳೆ ಮತ್ತೊಬ್ಬಳು ಹೂವ ತಂದು ಕೊಡ್ತಾಳೆ ನಾನೇ ಸೂತ್ರಧಾರ ಆಗ್ತೀನಿ ಅಂತ ನಾಂದಿ ಶ್ಲೋಕ ಹೇಳಿ ಹೂವು ನೇರ್ಚಿ ಶುರು ಮಾಡ್ತಾಳೆ ಹಾಗಾಗಿ ನಾವು ಮಾಡಬೇಕು ನಾವು ಅವತಾರ ಪುರುಷರಲ್ವಾ ಇಳಿದು ಬರೋದು ನಮ್ಮೊಳಗೆ ಭಗವತ್ ಚೈತನ್ಯ ಇಲ್ವೋ ನಾವು ಮಾಡಬೇಕು ಧರ್ಮಕ್ಕೆ ಹಾನಿಯಾದಾಗ ನಮ್ಮ ಕೈನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡಲೇಬೇಕು ಅದು ಮಾಡುವಂಥದ್ದು ಅಂತ ಹೀಗೆ ಈ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕೇ ಹೊರತು ಇನ್ನು ಯಾರ ಮೇಲೂ ಭಾರ ಹೊರೆಸೋಕ್ಕಲ್ಲ ಅದು ನಾನು ಮೊನ್ನೆ ಕೂಡ ಹೇಳಿದ್ದೀನಿ ನೋ ಫಿಲಾಸಫಿ ಶುಡ್ ಶರ್ಕಸ್ ಫ್ರಮ್ ರೆಸ್ಪಾನ್ಸಿಬಿಲಿಟಿ ಶುಡ್ ಟರ್ನ್ ಅವೇ ಫ್ರಮ್ ಬೇರಿಂಗ್ ದ ಲೋಡ್ ವಿಚ್ ವಿ ಆಟ್ ಟು ಅಂತ ಹೇಳಿ ಮುಗಿಸ್ತೀನಿ ಧನ್ಯವಾದ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ವಿಷಯ ಅಲ್ಲ ಈ ಓಂಕಾರ ಸಮಿತಿ ಹೋದ ವರ್ಷ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿನಂದು ಇದೇ ಈ ಹನುಮಾನ್ ದೇವರ ವಿಗ್ರಹವನ್ನು ತಂದು ಇದೇ ಹಾಲಿನಲ್ಲಿ ವಿಜೃಂಭಣೆಯಿಂದ ಹನುಮಾನ್ ದೇವರ ಸೇವೆ ಪೂಜೆ ಎಲ್ಲ ಮಾಡಿದ್ದಾರೆ ಮಾಡಿದ್ದೇವೆ ನಂತರದಲ್ಲಿ ಆರು ತಿಂಗಳ ಒಳಗೆ ಆ ಹನುಮಾನ್ ದೇವರು ಬೆಳ್ಳಿಯ ಒಂದು ಪ್ರಭಾವಳಿಯನ್ನು ತರಿಸಿದ್ದಾರೆ ಮಾಡಿಸಿದ್ದಾರೆ ಒಬ್ಬ ಭಕ್ತರಿಂದ ಇವತ್ತಿನ ದಿವಸ ನಮ್ಮ ಶ್ರೀ ಗಣೇಶರವರ ಈ ಪ್ರವಚನದ ನಡುವೆ ನಮ್ಮ ಬ್ಯಾಂಕ್ ಮಸ್ಕಟ್ ರಾಮಕೃಷ್ಣರವರು ನನ್ನನ್ನು ಕರೆದು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿನಂದು ಇದೇ ಹಾಲಿನಲ್ಲಿ ಚಿತ್ರ ನಕ್ಷತ್ರದಂದು ಹನುಮಾನ್ ದೇವರ ಪೂಜೆಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅದರ ಮುಂಚೆ ದೇವರಿಗೆ ಬಂಗಾರದ ಕಿರೀಟವನ್ನು ಮಾಡಿಸಬೇಕು ಅಂತ ಅವರು ಅವರ ಮನಸ್ಸಿನ ಒಂದು ಎಣಿಸಿಕೆಯನ್ನು ನನ್ನಲ್ಲಿ ಹೇಳಿ ನನ್ನ ಕೈಯಿಂದ ಮಾಡಿಸಬೇಕು ಅಂತ ಅವರು ಹೇಳಿದ್ದಾರೆ ದೇವರವರಿಗೆ ಪ್ರೇಣಿ ಕೊಟ್ಟಿದ್ದಾರೆ ಅದು ಈ ನಮ್ಮ ಗಣೇಶರವರು ಬಂದು ಅವರ ಈ ಪ್ರವಚನದ ಕಾರ್ಯಕ್ರಮದ ನಡುವೆ ಈ ಸಂದರ್ಭದಲ್ಲಿ ಅವರು ಹೇಳಿದ್ದರಿಂದ ಆ ಪ್ರಭಾವದಿಂದ ಅವರಿಗೆ ಮನಸ್ಸು ತೋರಿ ಆ ದೇವರ ಪ್ರೇರಣೆಯಾಗಿ ಆ ಕಿರೀಟವನ್ನು ದೇವರು ಚಂದವಾಗಿ ಮಾಡಿಸಿಕೊಟ್ಟು ಅವರು ಅವರ ಸಂಸಾರಕ್ಕೆ ದೇವರು ಸ್ಥಿರವಾಗಿ ನಿರಂತರ ದೇವರ ಸೇವೆಯನ್ನು ಮಾಡುವಂತಹ ಸಂದರ್ಭವನ್ನು ಅವರಿಗೆ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಧನ್ಯವಾದ ರಾಮಕೃಷ್ಣ ಅವರೇ ಧನ್ಯವಾದಗಳು ಓಂಕಾರ ತಂಡದಿಂದ